ತುಂಬದ ಹಿನ್ನೆಲೆ ಬಗ್ಗೆ ಅಂದರೆ ನಮ್ಮ ತಂದೆ ಸ್ವಂತ ಊರು ಸಿಂಗಾನಲ್ಲೂರು ಕೊಳ್ಳೇಗಾಲದ ಹತ್ರ ಸಿಂಗನಲ್ಲೂರು ಅದು ರಾಜ್ಕುಮಾರ್ ತಂದೆ ಊರು ಸಿಂಗಾನಲ್ಲೂರೇ ನಮ್ಮ ತಂದೆಯೂ ಸಿಂಗಾನಲ್ಲೂರೆ ಆಗ ನಮ್ಮ ತಂದೆ ಅಲ್ಲಿದ್ದಾಗ ಅಂಥ ಇದೇನಿಲ್ಲ ಬಳ ಬಡಸ್ತಾನ ಆಗ ನಮ್ಮ ಅಪ್ಪ ಏನು ಮಾಡಿದ್ರಂತೆ ಊರು ಬಿಟ್ಟು ನಂಜನಗೂಡು ಬಂದು ಸೆಟ್ಲಾದ್ರಂತೆ ಅಲ್ಲಿ ಬಂದಾಗ ಸಂಗೀತ ಪಾಠ ಹೇಳ್ತಾಯಿದ್ರು ಡ್ರಾಮಾ ಆಡಿಸ್ತಾಯಿದ್ರು ಎರಡು ಸಂಪಾದನೆ ಅಲ್ಲಿ ಅಲ್ಲಿ ಬಂದಾಗ ನಮ್ಮ ಪರ್ವತಕ್ಕವರು ಹುಟ್ಟಿದ್ದು ನಂಜನಗೂಡ ಹತ್ರ ಯಡಿಯೂರು ಅಂತಿದೆ ನಮ್ಮ ತಾಯಿ ತವ್ರ ಮನೆ ಅದು ಅಲ್ಲಿ ಹುಟ್ಟಿದ್ದು ಅಕ್ಕವರು ಪರ್ವತಕ್ಕವರು ಅಲ್ಲಿ ಹುಟ್ಟಿದಾಗ ನಂಜನಗೂಡಲ್ಲಿ ತೊಟ್ಲಿಗೆ ಹಾಕ್ತಾರೆ ನೋಡಿ ನಾಮಕರಣ ನಾಮಕರಣಕ್ಕೆ ಪುಡ್ಸಾಮಯ್ಯನವರು ಬಂದ್ರಂತೆ ಯಾರು ರಾಜ್ಕುಮಾರ್ ಅವ್ರ ತಂದೆ ಆಗ ಬಂದಾಗ ನಮ್ಮ ತಂದೆ ಹೇಳಿದ್ರಂತೆ ಪುಡ್ಸ್ವಾಮಿ ನನ್ನ ಮಗುಗೆ ಆಶೀರ್ವಾದ ಮಾಡು ಅಂತ ಆಶೀರ್ವಾದ ಆಮೇಲೆ ಮಾಡ್ತೀನಿ ಅಪ್ಪಾಜಿ ಅಪ್ಪಾಜಿಗೌಡ ನಮ್ಮ ಅಪ್ಪಾಜಿ ಅಪ್ಪಾಜಿಗೌಡ ಅಂತ ಈ ಮಗುನ ನಮ್ಮ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಭಾಷೆ ಕೊಡು ಅಂತ ಕೇಳಿದ್ರು ಆಗ ನಮ್ಮ ಅಪ್ಪ ಹೇಳಿದ್ರಂತೆ ಇನ್ನೂ ಈಗ ಹುಟ್ಟಿರೋ ಮಗುನ ಈ ಭಾಷೆ ಕೇಳ್ತಾ ಇದೆಯಲ್ಲ ಎಂಥವನ್ನೇ ನೀನು ಏ ಅವೆಲ್ಲ ಬೇಡ ಭಾಷೆ ಕೊಟ್ಟರೆ ಆಶೀರ್ವಾದ ಮಾಡ್ತೀನಿ ಭಾಷೆ ತಕ್ಕೊಂಡು ಆಶೀರ್ವಾದ ಮಾಡಿದ್ರು ಅಷ್ಟೇ ಅವರು ಒಡ್ಡೋದ್ರು ನಮ್ಮಪ್ಪ ಅಲ್ಲಿ ಇದ್ದರು ಅಲ್ಲಿ ನಂಜನಗೂಡು ಬಿಟ್ಟ ಮೇಲೆ ಸಾಲಿಗ್ರಾಮ ಅಂತ ಒಂದು ಊರಿದೆ ಕೆ ಆರ್ ನಗರದ ಹತ್ರ ಅಲ್ಲಿಗೆ ಬಂದರು ಅಲ್ಲಿ ಒಂದು ನಾಟಕ ಆಡ್ಸೋಕ್ಕೆ ಬಂದಿದ್ದು ನಮ್ಮಪ್ಪ ಆ ವಯಸ್ಸಲ್ಲಿ ಎಲ್ ಎಸ್ ಪಾಸ್ ಮಾಡಿದ್ರಂತೆ ಅಂತೆ ಆವಾಗ ಮಾಡಿದಾಗ ಮೇಸ್ಟ್ರಿ ಕೆಲಸ ಸಿಕ್ತಂತೆ ತಂದೆ ಪ್ರೈಮರಿ ಸ್ಕೂಲ್ ಮೇಸ್ಟ್ರು ಆಗ ಮೂರು ಸಂಪಾದನೆ ಒಂದು ನಾಟಕ ಒಂದು ಸಂಗೀತ ಪಾಠ ಮಾಸ್ಟ್ರು ಒಂದು ಮನೆಗೆ ಸಂಗೀತ ಪಾಠ ಹೇಳೋಕೋದ್ರೆ ಸಾಲಿಗ್ರಾಮದಲ್ಲಿ ಐದು ಮನೆಗೆ ಹೇಳ್ತಿದ್ರಂತೆ ತಿಂಗಳಿಗೆ ಎರಡು ಎರಡು ರೂಪಾಯಿ ಅಂತ ಹತ್ತು ರೂಪಾಯಿ ಹತ್ತು ರೂಪಾಯಿ ರೆಮ್ಯುನೇಷನ್ ಅವ್ರಿಗೆ ಅವಾಗ ನಾವಿದ್ದು ಎರಡು ರೂಪಾಯಿ ಬಾಡಿಗೆ ಮನೆ ಪಟಾಲ ಗೌಡ್ರು ಅಂತ ಒಳ್ಳೆ ಸಾಹುಕಾರರು ಸಾಲಿಗ್ರಾಮದಲ್ಲಿ ಅವ್ರ ಮನೆ ಪಕ್ಕದಲ್ಲಿ ನಾವು ಬಾಡಿಗೆ ಬಾಡಿಗೆ ಒಂದೂವರೆ ರೂಪಾಯಿ ಇರ್ಬೋದೋ ಏನೋ ಅವಾಗ ನನಗೆ ನಾಲ್ಕು ಎರಡು ರೂಪಾಯಿ ಅಂದಂಗೆ ಇದೆ ಅಲ್ಲಿ ಇದೆ ಆ ಮನೆ ಏನು ಅಂದರೆ ಅಂಚಿನ ಮನೆ ಈ ಸಗಣಿ ತಾರಸನ್ನೆಲ್ಲ ಒಂದು ಬಾತ್ರೂಮ್ ಇಲ್ಲ ಬೆಡ್ರೂಮ್ ಇಲ್ಲ ಒಂದು ಹಾಲು ಒಂದು ಅಡುಗೆ ಮನೆ ಆಗ ಈಚಿಲ್ ಚಾಪೆ ಬರೋದು ನಮ್ಮ ತಾಯಿ ಆ ಚಾಪೆನ ಆರಿಸ್ಬಿಟ್ಟು ಎಂಟು ಜನ ಮಕ್ಕಳು ನಾವು ಅಷ್ಟೊತ್ತು ಕಾಲಿಗೆ ಬರೋದ್ರೊಳಗೆ ನಾವೆಲ್ಲ ಬಂದು ಸಾಲಿಗ್ರಾಮಕ್ಕೆ ಬಂದ ಮೇಲೆ ಹುಟ್ಟಿದವ್ರು ನಾವು ಎಂಟು ಜನನ ಮಲಗಿಸ್ಬಿಡೋರು ಮಲಗಿಸ್ಬಿಟ್ಟು ಈ ರಗ್ ಬರೋದು ನೋಡಿ ಉಣ್ಣೆದು ಈ ಕುರಿ ಮೈಸವ್ರು ಒದ್ಕೋತಾರಲ್ಲ ಅದನ್ನು ಎಂಟು ಮಕ್ಕಳಿಗೂ ಒದ್ಬಿಡೋರು ಒಂದು ಕಂಬಳಿನ ಕಂಬಳಿನ ಎಂಟು ಮಕ್ಕಳಿಗೆ ಈಗ ದಿಂಬು ಗಿಂಬು ಏನೂ ಇಲ್ಲ ಪಿಲ್ಲೋ ಇಲ್ಲ ಹಾಸಿಗೆ ಇಲ್ಲ ಏನೂ ಇಲ್ಲ ಚಾಪೆ ಒಂದು ಗ್ಯಾರಂಟಿ ರಗ್ಗು ಈ ಚಳಿಗಾಲದಲ್ಲಿ ಹೇಳ್ಕೊಂಡ್ರೆ ಕಾಲಿಗೆ ಚಳಿ ಕೆಳಗೆ ಹೇಳ್ಕೊಂಡ್ರೆ ಇಲ್ಲಿ ಚಳಿ ಆಗೋದು ನಾನು ನಮ್ಮ ಎದುರುಗಡೆ ಮನೇಲಿ ಒಬ್ಬರು ಗೌಡ್ರಿ ಇದ್ದರು ಒಬ್ರು ಅವ್ರ ಹೆಂಡ್ತಿ ಸಣ್ಣಮ್ಮನವರು ಅಂತ ಅವ್ರಿಗೆ ಅಕ್ಕ ಬಂದ್ ಹೊಣಿ ಚೀಲ ಇದ್ರೆ ಕೊಡ್ರ ಅಕ್ಕ ಅಂತ ಕೇಳಿದ್ರೆ ಕೊಟ್ಟಿದ್ದರು ಅದನ್ನು ಯಾಕೆ ಇಸ್ಕೊಂಡು ಅಂದರೆ ಕಾಲಿಗೆ ಹಾಕ್ಕೊಂಡ್ಬಿಡ್ತಾಯಿದ್ದೆ ಕಾಲುಗೆ ಹಾಕ್ಕೊಂಡು ಈ ಡ್ರಗ್ ಹಿಂಗೆ ಓದ್ಕೊಂಬಿಟ್ರೆ ಕಾಲಿಗೆ ಚಳಿ ಆಯ್ತಿರಲಿಲ್ಲ ಆ ಥರ ನಾವು ಬೆಳ್ಕೊಂಬಂದಿದ್ದು ಸರ್ ನಮ್ಮ ತಂದೆ ಒಬ್ಬರು ಇದರಲ್ಲಿ ನಾವು ಇಷ್ಟು ಜನ ಬದುಕಬೇಕು ಇದರಲ್ಲಿ ಎಜುಕೇಷನ್ ಬೇರೆ ಊಟ ತಿಂಡಿ ಊಟ ಬಿಡಿ ನಮಗೆ ಟಿಫನ್ ಮಾಡಿ ಅನ್ನೋದೇ ಗೊತ್ತಿರಲಿಲ್ಲ ಆ ಕಾಲದಲ್ಲಿ ಅನ್ನ ತಿಂದು ಗೊತ್ತಿರಲಿಲ್ಲ ಮಧ್ಯಾಹ್ನ ಸಾಯಂಕಾಲಕ್ಕೆ ಇಷ್ಟು ಹಿಡಿದಪ್ಪ ಒಂದು ಮುದ್ದೆ ಶನಿವಾರ ಮಾತ್ರ ಎಲ್ಲರೂ ನಮ್ಮ ತಾಯಿ ಊಟಕ್ಕೆ ಕೊಟ್ಬಿಟ್ಟು ಇಷ್ಟಿಷ್ಟು ಅನ್ನ ಹಾಕೋರು ಪ್ರಸಾದ ಥರ ಆ ಥರ ಬಡಿಸ್ತಾನೆ ಅವಾಗ ಆಗ ನಮ್ಮ ಮನೆ ಒಳಗೆ ನಮ್ಮ ಎರಡನೇ ಅಕ್ಕ ನಾಗಮ್ಮನವರು ಅಂತ ಎಳಂದೂರ ಹತ್ರ ಇದ್ದಾರೆ ಈಗಲೂ ಇದ್ದಾರೆ ಹಾಂ ನಮ್ಮ ಅಕ್ಕ ಇದ್ದಾರೆ ಎರಡನೇವರು ನೀವು ನಮ್ಮ ವಜ್ರೇಶ್ವರಲ್ಲಿ ಸ್ವಾಮಿ ಅಂತಿದ್ದಾನೆ ಗೊತ್ತಾ ಅವನೇ ನೋ ಅಲ್ಲಿ ಇನ್ಚಾರ್ಜ್ ನೋಡ್ಕೋತಾನೆ ಅವ್ರ ತಾಯಿ ನಮ್ಮ ಎರಡನೇ ಅಕ್ಕ ಆಗ ನಮ್ಮ ಊರಲ್ಲಿ ಜನ ಹೇಳೋರು ಲಕ್ಷ್ಮಮ್ಮನವರೇ ಇವ್ ನಾಗಮ್ಮ ನಿಮಗೆ ಗಂಡು ಹುಟ್ಟಬೇಕಾಗಿತ್ತು ಅಂತ ನಮ್ಮ ಅಕ್ಕ ಸಗಣಿತಾ ಕುಮಾರವರು ಹೊಲ್ಗಳಲ್ಲಿ ಸೌದೆ ಆಯ್ಕುಮಾರವರು ನಮಗೆ ಈಗ ದುಡ್ಡು ಕೊಟ್ಟು ಸೌದೆ ತಗೊಳಕ್ಕೆ ಪರಿಸ್ಥಿತಿ ಇರಲಿಲ್ಲ ದುಡಿತಾ ಇದ್ದರು ಆಗ ನಮ್ಮ ದೊಡ್ಡವಣ್ಣವ್ರೊಬ್ಬರು ಮಾಸ್ಟ್ರಾದರು ರಾಮೇಗೌಡರು ಅಂತ ನಮ್ಮ ತಾಯಿಗೆ ಅವರು ದಾವಣಗೆರೆಯಲ್ಲಿ ನಮ್ಮಪ್ಪ ಅವಾಗ ಅಲ್ಲಿ ದಾವಣಗೆರೆಯಲ್ಲಿ ಟೀಚರ್ ಆಗಿದ್ರು ರಾಜನಹಳ್ಳಿ ಹನುಮಂತಪ್ಪ ಮಿಲ್ಲಲ್ಲಿ ಆಗ ನಮ್ಮ ಅಣ್ಣನ್ನು ಕರೆಸ್ಕೊಂಡು ಇವ್ರನ್ನೂ ಮೇಸ್ಟ್ರು ಮಾಡಿದ್ರು ಅಲ್ಲಿ ನಮ್ಮಣ್ಣ ಆಗ ಮನೆ ಒಂದು ಸ್ವಲ್ಪ ಸುಧಾರಿಸ್ತು ಸುಧಾರಿಸ್ತು ಅಷ್ಟರೊಳಗೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕವ್ರೊಬ್ಬರು ಬಿಟ್ಟು ನಾವೆಲ್ಲರೂ ದುಡಿತಾಯಿದ್ದು ನಾನು ಸಗಣಿ ತರಕ್ಕೆ ಹೋಗ್ತಾಯಿದ್ದೆ ನಾನು ನಮ್ಮ ಅಣ್ಣ ಚಿನ್ನಗೋಡು ಇಬ್ಬರು ಸಗಣಿ ತಲೆ ಮೇಲೆ ಮಂಕ್ರಿ ಓದ್ಕೊಂಡು ಗದ್ದೆ ಬೆಲೆಗೆ ಹೋಗಿ ಸಗಣಿ ಕತಿದ್ರು ನಮ್ಮ ತಾಯಿ ಬಿರಣಿ ಮಾರ್ತಿದ್ರು ಭಾಳ ಕಷ್ಟದ ಕಾಲ ಬಿಡಿ ಅದು ಹೇಳ್ಕೊಬಾರ್ದು ಇದ್ರು ವಿಧಿ ಇಲ್ಲ ಇರೋ ವಿಷಯ ಅಂತಾನೆ ಹಾಂ ಎಲ್ಲ ಹೋಗ್ತಿದ್ರು ಆಗ ಅಕ್ಕವ್ರು ಮಾತ್ರ ಮನೆ ಬಿಟ್ಟು ಅಳ್ಳಾಡ್ತಿರ್ಲಿಲ್ಲ ಮುಟ್ಟಿದ್ರು ಮನೆ ನಮ್ಮ ಅಕ್ಕ ಪರತಕ್ಕವರು ನಾವೆಲ್ಲರೂ ಇದು ಮಾಡ್ತಾ ಇರೋವು ಆವಾಗ ಅಷ್ಟೊಳಗೆ ಮದುವೆನೂ ಫಿಕ್ಸ್ ಆಯ್ತು ಅವ್ರಿಗೆ ಈ ನಂಜನಗೂಡು ರಾಣಪ್ಪನ ಛತ್ರ ಅಂತ ಈಗಲೂ ಇದೆ ಅಲ್ಲಿ ಅವರು ಮದುವೆ ಆಗಿದ್ದು ಐ ಐವತ್ತ್ಮೂರಲ್ಲಿ ಇರಬೇಕು ಅಲ್ವ ಸರ್ ಐವತ್ತ್ಮೂರನೇ ಇಸ್ವಿಲಿ ಮದುವೆ ಅಂತ ಕಾಣ್ತದೆ ಐವತ್ತ್ಮೂರೇ ಚೆನ್ನಾಗಿ ಗೊತ್ತು ನನಗೆ ಅಲ್ಲಿ ಮದುವೆ ಆದಮೇಲೆ ಸಾಲಿಗ್ರಾಮಕ್ಕೆ ಗಂಡು ಹೆಣ್ಣು ಕರ್ಕೊಂಡು ಗಂಡ ಹೆಣ್ಣು ಮನೆಗೆ ಹೆಂಗೆ ಕರ್ಕೊಂಬರ್ಬೇಕು ಸರ್ ಒಂದು ಕಾರು ಏನೋ ಮಾಡ್ತಾರೆ ಆಗ ಆ ಕೆಪಾಸಿಟಿ ನಮಗಿಲ್ಲ ಎರಡು ಒಂದು ಎತ್ತಿನ ಗಾಡಿ ಎತ್ತಿನ ಗಾಡೀಲಿ ಎರಡು ಅಲ್ಲಿಗೆ ಇಟ್ಬಿಟ್ಟು ಗಂಡು ಹೆಣ್ಣು ಕೂರಿಸ್ಕೊಂಡು ಮನೆಗೆ ಅಂತ ಕರ್ಕೊಂಬಂದು ಆಗ ರಾಜ್ಕುಮಾರ್ ಅವರು ಇದು ಕ್ರ ಇದು ನಾಟಕದ್ದು ಗಿರಿದ ಅವ ಕ್ರಾಪ್ ಆಗಿರಲಿಲ್ವಲ್ಲ ಒಂದು ಪೈಜಾಮ ಒಂದು ಜುಬ್ಬ ಅದರಲ್ಲಿ ಅಲ್ಲಿಗೆ ಕರ್ಕೊಂಬ ಮನೆಗೆ ಹ್ಞೂ ನಮ್ಮ ಮನೆಗೆ ನಮ್ಮ ಮನೆಯದು ಅದೇ ಮನೆ ಎರಡು ರೂಪಾಯಿ ಬಾಡಿಗೆ ಮನೆಯೇ ಬೇರೆ ಎಲ್ಲಿ ಬೇರೆ ಮನೆ ಕಾಸು ಎಲ್ಲ ಐತೆ ಕಾಫಿಗೆ ಕಾಸಿಲ್ಲ ಬೇರೆ ಮನೆ ಮಾಡೋಕ್ಕು ಅಲ್ಲಿಗೆ ಬಂದರು ಅಲ್ಲೇ ಇದ್ದರು ಆಮೇಲೆ ಬೆಳಿಗ್ಗೆ ಮಾಮೂಲಿ ಕರ್ಕೊಂಡು ಗಾಜನೂರಿಗೆ ಹೋದರು ಗಾಜನೂರಿಗೆ ಹೋದ್ಮೇಲೆ ಅವ್ರ ಮದುವೆ ಆದ ಒಂದು ವಾರಕ್ಕೆ ಅಂತ ಕಾಣ್ತದೆ ಮೆಡ್ರಾಸಿಂದ ಎಮ್ ಸ್ಟುಡಿಯೋದಲ್ಲಿ ಎಚ್ ಎಲ್ ಎನ್ ಸಿಂಹ ಅಂತ ರೈಟ್ರು ಇದ್ದರು ಗುಬ್ಬಿ ಗುಬ್ಬಿ ಕಂಪ್ನಿಲಿ ರೈಟ್ರು ಅವರು ಅಲ್ಲಿ ಪರ್ಮನೆಂಟಾಗಿದ್ದರು ಎ ಬಿ ಎಮ್ ಸ್ಟುಡಿಯೋದಲ್ಲಿ ಚೆಟ್ಟಿಯಾರವ್ರ ಹತ್ರ ಆಗ ಅವರು ಬೇಡ್ರಿ ಕಣ್ಣಪ್ಪ ಅಂತ ಒಂದು ಪಿಚ್ಚರ್ ಮಾಡಬೇಕು ಅಂತ ಟೆಚ್ಚರ್ ಟಿ ಚೆಟ್ಟಿಯಾರು ಪ್ರಸ್ತಾಪ ಮಾಡಿದಾಗ ಅವರಿಗೆ ಎಚ್ ಎಲ್ ಎನ್ ಸಿಂಹವರು ಹೇಳರು ಈ ಮುತ್ರಾಜು ಅಂತ ಒಬ್ಬ ಗುಬ್ಬಿ ಕಂಪ್ನಿಲಿ ಅವನೇ ಒಳ್ಳೆಯ ಪಾತ್ರಧಾರಿ ಕರೆಸ್ತೀನಿ ಅವನು ಶೂಟ್ ಆಗುತ್ತೆ ಇದಕ್ಕೆ ಅಂತೇಳಿ ನನಗೆ ಆಗ ಅವರು ಚಾಮರಾಜನಗರ ಕೃಷ್ಣ ಥಿಯೇಟ್ರಿಗೆ ಫೋನ್ ಮಾಡಿ ಈ ಥರ ಹೆಂಗಾರು ಮಾಡಿ ಮುತ್ರಾಜ್ ಅವ್ರನ್ನ ನಮಗೆ ಕಳಿಸ್ಕೊಡಿ ಅಂತ ಆಗ ಮದುವೆ ಆಗ ಒಂದು ವಾರ ಆಗಿತ್ತು ಅಂತ ಕಾಣ್ತದೆ ಆವಾಗ ಕರೆ ಬಂತು ಅವ್ರಿಗೆ ಆವಾಗ ಇವರು ಚೆನ್ನೈಗೆ ಹೋದರು ಚೆನ್ನೈಗೆ ಹೋಗಿ ಆ ಪಿಚ್ಚರು ಫಿಕ್ಸ್ ಆಯಿತು ಅವರು ಹೇಳಿದ್ರಂತೆ ಕರೆಕ್ಟಾಗೋನು ಈ ಹುಡುಗ ಇವನಿಗೆ ಹಾಕ್ಬೋದು ಅಂತ ಆಗಲೂ ಮುತ್ರಾಜೆ ಅವರು ರಾಜ್ಕುಮಾರ್ ಅಲ್ಲ ಅಲ್ಲಿ ಫಿಕ್ಸ್ ಆಗಿ ಏನು ಅವತ್ತು ಅವತ್ತೊಂದು ಡೆಮಿನೇಷನ್ ಬಿಡಿ ನನಗೆ ಗೊತ್ತಿಲ್ಲ ಐನೂರು ರೂಪಾಯಿ ಕೊಟ್ಟರೋ ಸಾವಿರ ಕೊಟ್ಟರೋ ಗೊತ್ತಿಲ್ಲ ಅದನ್ನು ಕುಡ್ದಿದ್ರೂ ಪರವಾಗಿಲ್ಲ ಒಂದು ಅವಕಾಶ ಸಿಕ್ತಲ್ಲ ಆ ಪಿಕ್ಚರ್ಗೆ ಆ ಏರ್ ಎಲ್ಲ ಇವ್ರಿಗೆ ಸೂಟ್ ಆಗಿತ್ತು ಆ ಪಿಕ್ಚರು ಆಯಿತು ಶೂಟಿಂಗ್ ಮಾಡ್ತಾಯಿದ್ರಂತೆ ಆಗ ಮಧ್ಯದಲ್ಲಿ ಎಚ್ ಎಲ್ ಎನ್ ಸಿಂಹವರು ಮುತ್ರಾಜು ನಿನಗೊಂದು ಹೆಸ್ರು ಚೇಂಜ್ ಮಾಡ್ತೀನಿ ಕಣಯ ಅಂದ್ರಂತೆ ಏ ಗುರುಗಳೇ ನಮ್ಮ ಅಪ್ಪ ಅಮ್ಮ ಇಟ್ಟಿರೋದು ಅಲ್ಲಪ್ಪ ನೀನು ವ್ಯವಹಾರಕ್ಕೆ ಆ ಹೆಸ್ರು ಇಟ್ಕೊ ಬಿಸ್ನೆಸ್ಗೆ ಬೇರೆ ಹೆಸ್ರು ಇರಲಿ ನಿನಗೊಂದು ಹೆಸ್ರು ಇಡ್ತೀನಿ ಅಂತೇಳಿ ಅವರು ರಾಜ್ಕುಮಾರ್ ಅಂತ ನಾಮಕರಣ ಮಾಡಿದ್ರು ಎಚ್ ಎಲ್ ಎನ್ ಸಿಮ್ ಅವರು ಅದು ಅವರ ನಮ್ಮ ರಾಜ್ಕುಮಾರ್ ಅವ್ರ ಜೀವನ ಚರಿತ್ರೆ ಬುಕ್ಕಲ್ಲೆಲ್ಲ ಇದೆ ಇದು ಇನ್ಸಿಡೆಂಟ್ಸ್ ನಾನು ಹೇಳ್ತಾ ಅದು ಅವರು ರಾಜ್ಕುಮಾರ್ ಅಂತ ಹೇಳಿ ಅವರು ಅವರು ಕೊನೆಯವರೆಗೂ ಚೆಕ್ಕಿಗೆ ಸೈನ್ ಆಗ್ತಿತ್ತು ಎಸ್ ಪಿ ಮುತ್ರಾಜ್ ಅಂತಲೇ ಚೆಕ್ಕಗೆ ಸೈನ್ ಆಗ್ತಿದ್ದು ಅದೇನೇ ಹೊರಗಡೆ ಪ್ರಪಂಚಕ್ಕೆ ರಾಜ್ಕುಮಾರ್ ಅವರು ಇಟ್ಕೊಟ್ಟ ಹೆಸರು ಸರಿ ಅಲ್ಲಿಂದ ಪಿಕ್ಚರ್ಗಳು ಅವಾಗ ಬಿಡಿ ಅವತ್ತನ್ನು ರೆಮಿನೇಷನ್ ಕೇಳಿದ್ರೆ ಇವತ್ತು ಹೇಳಿದ್ರೆ ಯಾರೂ ನಂಬಲ್ಲ ಆವಾಗ ಒಂದು ನೂರ ಐವತ್ತು ರೂಪಾಯಿ ಬಾಡಿಗೆ ಮನೆಯಲ್ಲೆಲ್ಲ ಒಂದು ಔಟ್ ಹೌಸಲ್ಲಿ ಇದ್ರಂತೆ ಅಲ್ಲಿಗೆ ಅಕ್ಕವ್ರನ್ನೆಲ್ಲ ನಾವು ಅದನ್ನ ನೋಡಿರಲಿಲ್ಲ ಕರ್ಕೊಂಡು ಹೊಂಟೋದ್ರು ಪಿಚ್ಚರ್ಗಳು ಇದಾಯಿತು ನೆಕ್ಸ್ಟು ಒಂದು ಪಿಚ್ಚರು ಫಿಕ್ಸ್ ಆಯ್ತಂತೆ ಸಾಮಾಜಿಕ ಸೋಷಿಯಲ್ ಈ ಕಟ್ ಮಾಡಿಸ್ಬೇಕಲ್ಲ ಆಗ ಅಲ್ಲಿ ಯಾರನ್ನೋ ಕೇಳಿದ್ರಂತೆ ಭಗವನ್ನೋ ಯಾರೋ ಕೇಳಿರಬೇಕು ನನಗೆ ಅಷ್ಟು ಜ್ಞಾಪಕ ಬರ್ತಾ ಇಲ್ಲ ನಾನು ಕಟಿಂಗ್ ಮಾಡಿಸ್ಕೋಬೇಕು ಎಲ್ಲಿ ಮಾಡಿಸೋದು ಅಂತ ಆಗ ಪಾಂಡಿ ಬಜಾರ್ ಅಂತಿದೆ ಮೆಡ್ರಾಸಲ್ಲಿ ಅಲ್ಲೊಂದು ಅಂಗಡೀಲಿ ಒಬ್ಬ ಕನ್ನಡದ ಹುಡುಗ ರಾಜು ಅಂತ ಅವನೇ ಕಟಿಂಗ್ ಮಾಡ್ತಾನೆ ಚೆನ್ನಾಗಿ ಚೆನ್ನೈನಲ್ಲಿ ಗುಂಡ್ಲುಪೇಟೆ ಅವನು ಚೆನ್ನೈನಲ್ಲಿ ಅಂತ ಅಲ್ಲೋಗಿ ಕಟ್ ಮಾಡಿದ್ದ ಅವನು ಫಸ್ಟ್ ಅವ್ರಿಗೆ ಆಮೇಲೆ ಬೆಂಗಳೂರಲ್ಲಿ ರಾಜ್ಕುಮಾರ್ ಇರೋವರೆಗೂ ಅವನೇ ಕಟಿಂಗ್ ರಾಜು ರಾಜು ಈಗ ಅವನು ಇಲ್ಲ ಸತ್ತೋಗಿದ್ದಾನೆ ಅವನು ಅಲ್ಲಿದ್ದಾಗ ಮಾಡ್ತಾ ಇದ್ನಲ್ಲ ಆಮೇಲೆ ಏನೋ ಊರ ಕಡೆ ತೊಂದರೆ ಅಂತಂದ್ಬಿಟ್ಟು ಅವನು ಮಧ್ಯದಲ್ಲಿ ಊರಿಗೆ ಬಂದ್ಬಿಟ್ಟ ಎಲ್ಲಿಗೆ ಗುಂಡ್ಲು ಗುಂಡ್ಲುಪೇಟೆಗೆ ಇವ್ರಿಗೆ ಕಟ್ಟಿಂಗ್ ಮಾಡಿಸ್ಬೇಕು ಅಂತ ಟೈಮ್ ಬಂದಾಗ ಸೇಮ್ ಚಾಮರಾಜನಗರ ಕೃಷ್ಣ ಟಾಕೀಸ್ ಚಂದ್ರಣ್ಣ ಅಂತ ಅವ್ರಿಗೆ ಫೋನ್ ಮಾಡಿದ್ರೆ ಅವನು ಗುಂಡ್ಲುಪೇಟೆಯಿಂದ ರಾಜನ ಮಡ್ರಾಸಿಗೆ ಕಳಿಸ್ಬಿಡೋರು ಅವನು ಅಲ್ಲಿಗೆ ಬಂದರೆ ಒಂದು ವಾರ ಕ್ಯಾಂಪು ಮೆಡ್ರಾಸಲ್ಲಿ ಮೆಡ್ರಾಸಲ್ಲಿ ಒಂದು ವಾರದಲ್ಲಿ ಎಲ್ಲರಿಗೂ ಏನು ರಾಜ್ಕುಮಾರ್ ಅವ್ರ ಮನೇಲಿ ಸಂಪಾದನೆ ಕಮ್ಮಿ ಆಗಿದ್ರೂ ಜನ ಕಮ್ಮಿ ಇರಲಿಲ್ಲ ಸರ್ ಆಗ ಅವರು ಅವ್ರ ತಮ್ಮ ತಮ್ಮ ಹೆಂಡ್ತಿ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ರಾಜ್ಕುಮಾರ್ ದೊಡ್ಡ ತಂಗಿಗೆ ಏಳೋ ಎಂಟು ಚಿಕ್ಕ ತಂಗಿಗೆ ಏಳೋ ಏನೋ ಅಷ್ಟು ಮನೇಲೆ ಅವರು ಏನಪ್ಪ ಅಂದರೆ ಮಕ್ಕಳೆಲ್ಲ ಎಲ್ಲರೂ ಅಲ್ಲೇ ಡೈಲಿ ಒಂದು ನಲ್ವತ್ತು ಜನದ ಮೇಲೆ ಊಟ ಆಗಬೇಕು ಮೆಡ್ರಾಸಲ್ಲಿ ಇವರು ಗಂಡ ಹೆಂಡ್ತಿ ಬ್ಯಾಗ್ ಇಟ್ಕೊಂಡೋಗಿ ಅಕ್ಕಿ ಬೇಳೆ ಎಣ್ಣೆ ತಗೊಂಬರೋರು ಎರಡು ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಎಣ್ಣೆ ಈ ಥರ ಇಬ್ರು ಬೇ ಜೊತೆಲಿ ಹೋಗೋರು ಅಕ್ಕವ್ರ ಜೊತೆ ಇಷ್ಟು ಜನಕ್ಕೆ ಅಡುಗೆ ಆಗ್ಬೇಕಾಗ ಅಷ್ಟು ಮಕ್ಕಳು ಅಲ್ಲೇ ಬೆಳೀತಾ ಇದ್ರಲ್ಲ ಎಲ್ಲಿಗೂ ನಿಲ್ಲಿಸ್ತೇನೆ ನಲ್ವತ್ತು ಜನ ಹಾಂ ಮನೆಯಲ್ಲಿ ನಲ್ವತ್ತು ಜನ ಅದರಲ್ಲಿ ಕೆಲಸದವರು ಅವರು ಇವರು ಎಲ್ಲ ಹಿಂಗೆ ನಡ್ಕೊಂಡು ಹೋಗ್ತೇವೆ ತಾವಾಗೇನು ಆವಾಗ ಮುನ್ನೂರೈವತ್ತು ರೂಪಾಯಿ ಬಾಡಿಗೆ ಮನೆ ನಾವು ಇದ್ದಿದ್ದು ಅಲ್ಲಿಂದ ಅವ್ರ ಮನೆ ಒಂದು ಸ್ವಲ್ಪ ಹೋಯ್ತು ಒಂದು ಸ್ವಂತ ಮನೆ ಮಾಡಿದ್ರು ಅಲ್ಲೇ ಅವರ ಸಂಪಾದನೆಯಲ್ಲಿ ಆವಾಗ ಒಂದು ಎರಡು ಮೂರು ಪಿಚ್ಚರು ಬುಕ್ ಆಯಿತು ಮನೆ ಮಾಡಿದ್ರು ಮನೆ ಮಾಡಿದಾಗ ಅಲ್ಲೊಂದು ಸಲಾಂ ಸ್ಟೋರ್ ಅಂತಿದೆ ಈಗಲೂ ಇದೆ ಮೆಣ್ ಚೆನ್ನೈನಲ್ಲಿ ಅಲ್ಲಿಂದ ನಮ್ಮ ಅಕ್ಕವರು ಸಾಮಾನು ತಗೋತಾ ಇದ್ದರು ಮನೆಗೆ ತಿಂಗಳಿಗೆ ಒಂದು ಸರಿ ಅವನಿಗೆ ದುಡ್ಡು ಕೊಡ್ತಾಯಿದ್ರು ಒಂದು ಎರಡು ತಿಂಗಳು ಕೊಡೋಕ್ಕಾಗಲಿಲ್ಲ ಅಯ್ಯೋ ಎರಡು ತಿಂಗಳಿಗೆ ಅಹಮದ್ ಬೈಗೆ ದುಡ್ಡು ಕೊಟ್ಟಿಲ್ವಲ್ಲ ಅಂದ್ಬಿಟ್ಟು ಬೇರೆ ಕಡೆ ತರಿಸ್ಕೋತಾಯಿದ್ದು ದುಡ್ಡು ಕೊಟ್ಬಿಟ್ಟು ಆಮೇಲೆ ತಗೊಳ್ಳೋಣ ಅಂತ ಎರಡು ತಿಂಗಳಾಯಿತು ದಿವಸ ಮಧ್ಯಾಹ್ನ ಮೂರು ಗಂಟೆ ಅಕ್ಕವ್ರು ಮಲಗಿದ್ರು ಹಾಲಲ್ಲಿ ನಾನು ಕೂತಿದ್ದೆ ಇವನು ಬುಲೆಟಲ್ಲಿ ಬಂದ್ಬಿಟ್ಟ ಮುಸ್ಲಿಮ್ ನಮಗೇನು ಐಡಿಯಾ ಸಾಲ ಕೊಟ್ಟಿಲ್ವಲ್ಲ ಕೇಳಕ್ಕೆ ಬರ್ತಾವನೆ ಅಂತ ನನ್ನದೇ ಅಕ್ಕ ಬಾಯ್ ಬತ್ತಾವನೆ ಇಲ್ಲ ಅಂತ ಹೇಳ್ಬಿಡ್ಲಾ ಅಂದೆ ನಮ್ಮ ಅಕ್ಕವ್ರಿಗೆ ಏ ಅದು ಭಾಳ ತಪ್ಪು ನಾವು ಅವನು ದುಡ್ಡು ಕೊಡಬೇಕು ಅನ್ನ ಹಾಕಿದಾನೆ ಹಾಕಿದ್ದಾನೆ ನಾವ್ಯಾಕೆ ಇದ್ರೆ ಕರಿ ಬಳಿಕೆ ಅಂದರು ಅವನು ಬಂದ ಕಾಫಿ ಕುಡಿಸ್ತ ನಿಂತ್ಕಂಡ ಅಮ್ಮ ನಾನು ಏನು ತಪ್ಪು ಮಾಡಿದ್ದೀನಿ ನಮ್ಮ ಅಂಗಡಿಗೆ ಯಾಕೆ ಬರ್ತಾಯಿಲ್ಲ ಎರಡು ವರ್ಷ ಅಲ್ಲ ಮೂರು ವರ್ಷ ಸಾಮಾನು ತಗೊಳ್ಳಿ ದುಡ್ಡು ಕೊಡಬೇಡಿ ನನಗೆ ನಿಮ್ಗೆ ಅನುಕೂಲ ಅದಕ್ಕೆ ಕೊಡಿ ಆಯಿತಪ್ಪ ನಿಮ್ಮ ಅಂಗಡಿಗೆ ಬರ್ತೀವಿ ಹೋಗು ಅಂತೇಳಿ ಕಳಿಸಿ ಈ ಈ ಡೈಲಾಗ್ನ ಆ ಬುಕ್ಕಲ್ಲಿದೆ ರಾಜ್ಕುಮಾರ್ ಅವ್ರು ಬುಕ್ ಮಾಡಿದ್ದಾರೆ ನೋಡಿ ಅದನ್ನು ಯಾರೋ ಹೇಳ್ಬಿಟ್ಟಿದ್ದಾರೆ ಅವನಿಗೆ ಚೆನ್ನೈನಲ್ಲಿ ಆಗ ಅಕ್ಕ ಇದ್ದರು ನಿನ್ನ ಫೋಟೋ ಹಾಕಿ ಅಮ್ಮ ಅವನು ಫೋನ್ ಮಾಡಿ ಎತ್ಕೊಂಡು ಅಮ್ಮ ಏನು ನನಗೆ ಹಿಂಗೆ ಹೇಳ್ಬಿಟ್ಟಿದ್ದೀರಾ ಅಂದರೆ ಅವತ್ತು ಅನ್ನ ಹಾಕಿದಿಯಲ್ಲಪ್ಪ ನೀನು ಅದಕ್ಕೆ ಹೇಳಿದ್ದೀನಿ ಅಂತ ಅಂತ ಅವನು ಹೊಟ್ಟು ಅದೇ ಸಲಾಮ್ ಸ್ಟೋರ್ಗೆ ನೆಕ್ಸ್ಟ್ ಕಟ್ ಮಾಡಿದ್ರೆ ತಿಂಗ್ಳಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಾಮಾನು ಮನೆಗೆ ಹಾಗೆ ಇವ್ರದ್ದು ಒಂದು ಸ್ವಲ್ಪ ಬೆಳೀತಲ್ಲ ಸಂಪಾದ ಒಂದು ಎರಡು ಮೂರು ಪಿಕ್ಚರ್ ಆಯಿತು ಸೈಕಲ್ ಗಾಡಿ ತಂತ ಹಾಕ್ಬಿಟ್ಟು ಹೋಗೋನು ಕೊನೆಗೆ ಐವತ್ತು ಸಾವಿರದವರೆಗೂ ಹೋಗಿತ್ತು ಸಾಮಾನು ಮನೆಗೆ ತಿಂಗಳಿಗೆ ತಿಂಗಳಿಗೆ ಒಂದೆರಡು ಹಾಗೆ ಬತ್ತಿದ್ದು ಅಷ್ಟೇ ಬತ್ತಿದ್ದ ದುಡ್ಡೆಲ್ಲ ಅಲ್ಲಿಗೆ ಇಷ್ಟು ಜನ ಮಕ್ಕಳು ಅಕ್ಕವ್ರಿಗೆ ಐದು ಜನ ಮಕ್ಕಳಲ್ವೇ ಮನೇಲಿ ಒಂದೇ ಕಾರು ಡ್ರೈವರ್ ಇಲ್ಲ ಆಗ ಅವ್ರ ತಮ್ಮನೇ ಡ್ರೈವಿಂಗು ವರದರಾಜವರು ಅಣ್ಣವ್ರದ್ದು ಎಲ್ಲ ನೋಡ್ಕೊತಿದ್ದ ಅವರೇ ಈವನ್ ಯಾವ ಪ್ರೊಡ್ಯೂಸರ್ ಬರಲಿ ಡೈರೆಕ್ಟ್ರು ಬರಲಿ ವರದರಾಜ್ ಅವ್ರನ್ನೇ ಮೀಟ್ ಮಾಡಬೇಕು ರಾಜ್ಕುಮಾರ್ ಅವ್ರನ್ನಲ್ಲ ಅವ್ರು ಯಾವ್ದಕ್ಕೂ ಎಂಟ್ರ್ ಆಗ್ತಿರ್ಲಿಲ್ಲ ರೆಮಿನೇಷನ್ ಈ ಮಾತಾಡೋದಾಗಲಿ ಕಾಲ್ ಶೀಟ್ ಕೊಡೋದಾಗಲಿ ಕತೆ ಓಕೆ ಮಾಡೋದಾಗಲಿ ಎಲ್ಲ ವರದಣ್ಣವ್ರೆ ಮಾಡ್ತಾಯಿದ್ರು ಅವ್ರು ಏನಪ್ಪ ಅಂದರೆ ಬೆಳಗ್ಗೆ ಅವ್ರ ಅಣ್ಣವ್ರನ್ನ ಸ್ಟುಡಿಯೋಗೆ ತಗೊಂಡೋಗಿ ಬಿಡೋರು ರಾತ್ರಿ ಒಂಬತ್ತು ಗಂಟೆಗೆ ಕರ್ಕೊಂಬರೋರು ಮನೆಗೆ ಇಷ್ಟೇ ವರ್ಧಣ್ಣನೇ ವರದಣ್ಣನೇ ಆವಾಗ ಬೆಳಗ್ಗೆ ಎಂಟು ಗಂಟೆಗೆ ಡ್ರಾಪ್ ಮಾಡಿ ತಿರ್ಗಿ ಒಂಬತ್ತು ಗಂಟೆಗೆ ಅವ್ರು ಅಣ್ಣನ ಕರ್ಕೊಂಬರೋರು ಇದು ಭಾಳ ದಿವಸ ನಡೀತು ಆಮೇಲೆ ಒಬ್ಬ ಡ್ರೈವರ್ ಇಟ್ಟರು ಎಲ್ಲಪ್ಪ ಅಂತೇಳಿ ಒಂದು ನಲ್ವತ್ತು ವರ್ಷ ಇದ್ದ ಸತ್ತೋಗ್ಬಿಟ್ಟ ಈಗ ರೀಸೆಂಟಾಗಿ ಅವಾಗಲೂ ಒಂದೇ ಕಾರ ಒಂದು ಅಂಬಾಸಿಡರ್ ಕಾರ್ ಅವಾಗ ಅಷ್ಟೇ ಅದೇ ಕಾರ್ ಇಟ್ಟವರೇ ಸಾವುಕಾರರು ಅವಾಗ ಆಗ ಅಕ್ಕವರು ಶೋರೂಮಲ್ಲಿ ತೊಗೊಂಡಿದ್ರು ಅಂತೆ ಹನ್ನೊಂದು ಸಾವಿರದ ಇನ್ನೂರು ರೂಪಾಯಿ ಹೊಸ ಕಾರ್ ಶೋರೂಮ್ ಡಿಲ್ವರಿ ಅಕ್ಕವ್ರು ತಗೊಂಡಾಗ ನನಗೆ ಕೊಡಿಸಿದ್ರು ಒಂದು ಗಾಡಿ ಮೂವತ್ತೈದು ಸಾವಿರದ ಐನೂರು ರೂಪಾಯಿ ಶೋರೂಮ್ ಡಿಲ್ವರಿ ಅಂಬಾಸ್ಡ್ರೆ ಆಮೇಲೆ ಮಾಮೂಲಿ ನೆಡ್ಕೊಂಡು ಹೋಗ್ತಾಯಿತ್ತು ಪಿಕ್ಚರ್ಗಳು ಹೋಗಾಗ್ತಾಯಿದ್ವು ಆಮೇಲೆ ಇವ್ರಿಗೆ ದೊಡ್ಡವ್ರು ಏನಪ್ಪ ಅಂದರೆ ಆ ಕಾಲದಿಂದಲೂ ಅವ್ರು ಇರೋವರೆಗೂ ಯಾವತ್ತೂ ಈ ದುಡ್ಡು ವ್ಯವಹಾರಕ್ಕೆ ಯಾವತ್ತೂ ಬಂದವರಲ್ಲ ಯಾವ ಪ್ರೊಡ್ಯೂಸರ್ ಬರಲಿ ಡೈರೆಕ್ಟ್ರ್ ಬರಲಿ ಈ ಆರ್ಟಿಸ್ಟ್ ಹಾಕಿ ಆ ಆರ್ಟಿಸ್ಟ್ ಹಾಕಿ ಅವೆಲ್ಲ ಅವ್ರ ಬಾಯಲ್ಲಿ ಬಂದಿದ್ದೇ ನೋಡಿಲ್ಲ ನಾನು ಅದನ್ನೆಲ್ಲ ವರ್ಧಣವರೇ ನೋಡ್ಕೋತಾಯಿತ್ತು ಅವ್ರು ಎಂಟ್ರೇ ಆಗ್ತಿರ್ಲಿಲ್ಲ ಯಾರನ್ನ ಹಾಕಿದ್ರು ಸರಿ ಯಾವ ಹೀರೋಯಿನ್ಯಾರ ಹಾಕಿ ನೀವು ಯಾವ ಆರ್ಟಿಸ್ಟಾರ ಹಾಕಿ ನಾಳೆ ಯಾವ್ದು ನಾಳೆ ನಾಳೆ ಎಲ್ಲಿಗೆ ಹೋಗ್ಬೇಕು ಪಾರ್ವತಿ ಶೂಟಿಂಗ್ ಏನೋರು ಅಷ್ಟೇ ಇವತ್ತು ಎಮ್ ಎಮ್ ಸ್ಟುಡಿಯೋರಿ ಅಂದರೆ ಅಷ್ಟೇ ಬೆಳಗ್ಗೆ ಎಂಟು ಗಂಟೆ ನಮ್ಮ ಮನೆಗೆ ಬಿಟ್ಟರೆ ಸರ್ ರಾತ್ರಿ ಒಂಬತ್ತುವರೆಗೆ ಬರೋರು ಒಂಬತ್ತುವರೆಗೆ ಬಂದರೆ ಸ್ನಾನ ಮಾಡಿ ಪೂಜೆ ಮಾಡಿ ಹತ್ತು ಗಂಟೆಗೆ ಊಟ ಎಲ್ಲ ಮುಗಿಯೋದು ಊಟ ಮುಗಿದ ಮೇಲೆ ತಲೆಗೊಂದು ಟವಲ್ನ ಕಟ್ಕೊಂಡು ಕೊಡಂಬಾಕಮ್ ಒಂದು ರೌಂಡು ಆ ಮೂಲೆ ನಮ್ಮದು ಈ ಮನೆ ಅಂದರೆ ಆ ಮೂಲೆ ಮನೆಯಲ್ಲಿ ಅಶೋಕನ್ ಅಂತ ತಮಿಳು ವಿಲನ್ನು ಕೇಳಿದಿರಲ್ಲ ಒಳ್ಳೆ ಆರ್ಟಿಸ್ಟ್ ಅವ್ನು ಇರೋನು ರಾಜ್ಕುಮಾರ್ ವರಂಗ ಅಂತ ಅವರು ಇಬ್ಬರೂ ಎರಡು ರೌಂಡ್ ಹಾಕೋರು ಕೊಡಂಬಾಕಮ್ ರಾತ್ರಿ ಹತ್ತು ಗಂಟೆಯಲ್ಲಿ ವಾಕಿಂಗ್ 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 ಮುಗಿಸ್ಕೊಂಡು ಅವಾಗ ಜೊತೆಯಲ್ಲಿ ನಾವು ಯಾರು ಹೋಗೋದು ಅವಾಗ ನಮ್ಮ ಮನೇಲಿ ಎಮ್ ಎಸ್ ರಾಜಶೇಖರು ಒನ್ವಳ್ಳಿ ಕೃಷ್ಣ ಎಲ್ಲ ನಮ್ಮ ಮನೇಲಿ ಅವರಿಬ್ಬರು ಬೆಳೆದಿದ್ದೇ ನಮ್ಮ ಮನೇಲಿ ಒನ್ವಳ್ಳಿ ಕೃಷ್ಣನ ನಮ್ಮ ಮನೆಗೆ ಅಕ್ಕವ್ರ ಮನೆಗೆ ಕರ್ಕೊಂಬಂದು ಸೇರಿಸಿದ್ದೆ ನಾನು ಅವನು ನಾವು ಮೆಡ್ರಾಸ್ ಇದ್ದಾಗ ಅವನ ಪಾರ್ಟ್ ಮಾಡೋಕ್ಕೆ ಅಂತ ಬಂದಂತೆ ಮದ್ರಾಸ್ಗೆ ಮಡ್ರಾಸ್ಗೆ ಈ ಅರ್ಕುಲ್ಗೂಡ ಹತ್ರ ಊರು ಅವ್ರದ್ದು ಒನ್ವಳ್ಳಿ ಅಂತ ಇದೆ ಅಲ್ಲಿ ಹತ್ರ ಅಲ್ಲಿಂದ ಬಂದು ಏನೋ ಅವಕಾಶ ಸಿಗದೆ ಯಾವುದೋ ಹೋಟ್ಲಲ್ಲಿ ಸಪ್ಲೈರ್ ಆಗಿದ್ನಂತೆ ಅಲ್ಲಿಂದ ರಾಜಶಂಕರ್ ಅಂತ ಬಾಟಿಸ್ಟಿದ್ರು ಜ್ಞಾಪಕ ಇಲ್ವಾ ಅವ್ರ ಮನೇಲಿ ಇದ್ದ ನಾನು ಮೆಡ್ರಾಸ್ಗೆ ಹೋದ ವಸ್ತ್ರಲ್ಲಿ ಅಕ್ಕವರು ಒಂದು ರ್ಯಾಲಿ ಸೈಕಲ್ ತಗೊಟ್ರು ನನಗೆ ಯಾತಕ್ಕೆ ನನ್ನ ಸ್ವಂತಕ್ಕೇನಲ್ಲ ಮಕ್ಕಳು ಸ್ಕೂಲ್ಗೆ ಹೊಡೆಯೋಕ್ಕೆ ಹಾಂ ಬೆಳಗ್ಗೆಯಿಂದ ಮೂರು ಮೂರು ಜನ ಹಾಕೋತಾ ಇದ್ದೆ ಸೈಕಲಲ್ಲಿ ಶಿವರಾಜ್ಕುಮಾರು ಈ ನಮ್ಮ ಇವರು ರಾಘವೇಂದ್ರ ರಾಜ್ಕುಮಾರು ನಮ್ಮ ಲಕ್ಷ್ಮಿ ಪೂರ್ಣಿಮಾ ಆಮೇಲೆ ತಾನೆ ಇವನು ಹುಟ್ಟಿದ್ದು ಕೊನೆಯಲ್ಲಿ ಪುನೀತ್ ಅದಕ್ಕಿಂತ ಮೊದಲೇ ಈ ರಾಜ್ಕುಮಾರ್ ಅವರ ಎರಡನೇ ತಂಗಿ ಹದಿನೈದು ಮಕ್ಕಳು ಸೈಕಲಲ್ಲಿ ಐದಾರು ಟ್ರಿಪ್ ಕೊಡಿ ಇವನೇ ಪದ್ಮಶೇಷಾದ್ರಿ ಸ್ಕೂಲ್ ಅಂತ ಐತೆ ಕೊಡಂಬ ಅಲ್ಲಿ ಶಿವರಾಜ್ ಕುಮಾರ್ ಅಲ್ಲೇ ಅದೇ ಇದರಲ್ಲಿ ಶಿವಾಜಿ ಪ್ರಭು ಮುತ್ತುರಾಮನ್ ಮಗ ನಂಬಿಯಾರ ಮಗ ಎಲ್ಲ ಅಲ್ಲೇ ಸ್ಟಡಿ ನಮ್ಮ ಶಿವರಾಜ್ ಕುಮಾರ್ ಎಲ್ಲ ಇವತ್ತಿಗೂ ಅವರೆಲ್ಲ ವಾಡಪೋಡೋ ಫ್ರೆಂಡೇನೆ ಶಿವಾಜಿ ಪ್ರಭು ಆಗಲಿ ಮುತ್ತುರಾಮನ ಮಗ ಆಗಲಿ ನಂಬಿಯಾರ ಮಗ ಆಗಲಿ ಅವರೆಲ್ಲ ಇಲ್ಲಿ ಏನು ಮಾಡಿದ್ರು ಇಲ್ಲಿ ಬಂದು ಒಂದು ವಾರ ಕ್ಯಾಂಪ್ ಆಡ್ತಾರೆ ಬೆಂಗಳೂರಲ್ಲಿ ಶಿವಣ್ಣನ ಜೊತೆಗೆ ಶಿವಣ್ಣನ ಜೊತೆಗೆ ಏ ನೀ ಅವ್ರು ಹಂಗೆ ಅದೇ ಭಾಷೆ ಮಾತಾಡೋದು ಈಗ ಅಲ್ಲಿ ಹೆಂಗೆ ಆಡ್ತಿದ್ರು ಹಂಗೆ ಮಾತಾಡೋದು ಅವರೆಲ್ಲರೂ ಹಾಂ ಆ ಕಾನ್ವೆಂಟಲ್ಲಿ ಓದ್ತಾ ಇದ್ದರು ಎಲ್ಲ ನಾನು ಅಲ್ಲಿಗೆ ಬೆಳಗ್ಗೆ ಎಂಟು ಗಂಟೆಗೆ ಶುರುವಾದರೆ ಒಂಬತ್ತು ಗಂಟೆವರೆಗೂ ಒಂದು ಐದು ಟ್ರಿಪ್ ಹೊಡಿತಾ ಇದ್ದೆ ತಿರ್ಗಿ ಹನ್ನೆರಡು ಗಂಟೆಗೆ ಊಟ ಅವ್ರಿಗೆ ಅಷ್ಟು ಜನಕ್ಕೇ ಎಲ್ಲ ಹಂಚಬೇಕು ಸಾಯಂಕಾಲ ಹೋಗಿ ಎಲ್ಲರೂ ಕರ್ಕೊಂಬರ್ತಾರೆ ಆ ಕಾನ್ವೆಂಟಲ್ಲಿ ಓದ್ತಾಯಿದ್ರು ಎಲ್ಲ ನಾನು ಅಲ್ಲಿಗೆ ಬೆಳಗ್ಗೆ ಎಂಟು ಗಂಟೆಗೆ ಶುರುವಾದರೆ ಒಂಬತ್ತು ಗಂಟೆವರೆಗೂ ಒಂದು ಐದು ಟ್ರಿಪ್ ಹೊಡಿತಾ ಇದ್ದೆ ತಿರ್ಗಿ ಹನ್ನೆರಡು ಗಂಟೆಗೆ ಊಟ ಅವ್ರಿಗೆ ಅಷ್ಟು ಜನಕ್ಕೇ ಎಲ್ಲ ಹಂಚಬೇಕು ಸಾಯಂಕಾಲ ಹೋಗಿ ಎಲ್ಲರೂ ಕರ್ಕೊಂಬರ್ಬೇಕು ಈ ಒಂದೊಂದು ಸರಿ ನಮ್ಮ ಬಾಲ್ರಾಜ್ ಅವನೇ ನೋಡಿ ಈಗ ಆರ್ಟಿಸ್ಟು ಭಾರಿ ಪಟ್ಟಿಂಗ ತಂಗಿ ಮಗ ಎರಡನೇ ತಂಗಿ ಮಗ ಅವನು ಒಳ್ಳೆಯವನು ಮಾತ್ರ ಭಾಳ ಕಾಮಿಡಿ ಆಗಲೇ ಊಟದ ಬಾಟ್ಲೆ ಬಿಟ್ಟು ಬಂದುಬಿಡೋನು ಆಗ ನಮ್ಮ ಮಕ್ಕಳು ತಿರ್ಗಾ ಓಡ್ಸೋರು ನೋಡಪ್ಪ ಅಲ್ಲಿ ಬಾಗಿಲು ತೆಗ್ದಿದ್ರೆ ಇಸ್ಕೊಂಬಂದ್ಬಿಡು ಟಿಫನ್ ಕ್ಯಾರಿಯರ್ ಬಿಟ್ಬಿಟ್ಟು ಬಿಟ್ಟು ಅವನೇ ಅಂತ ತಿರ್ಗಾ ಹೋಗ್ಬೇಕು ನಾನು ಸೈಕಲಲ್ಲಿ ಸುಸ್ತಾಗ್ಬಿಡೋದು ಸರ್ ಸೈಕಲ್ ಒಡೆದು ಹೊಡೆದು ಅಷ್ಟೆಲ್ಲ ಮಾಡಿದ್ರೆ ನಮ್ಮ ಸಾಯಂಕಾಲ ಒಂದು ಎರಡು ರೂಪಾಯಿ ಕೊಡೋರು ಕೊಟ್ಟರೆ ನನಗೆ ಆಗ ನಾ ಒಂದು ಮಸಾಲೆ ದೋಸೆ ನಮ್ಮ ಡ್ರೈವರ್ನ ಕರ್ಕೊಂಡು ಏನೋ ಒಂದು ಸಂತೋಷ ಆಗ ಅದನ್ನು ತಿನ್ನಕ್ಕೆ ಇದು ಸ್ವಲ್ಪ ದಿವಸ ನಡೀತಾ ಇತ್ತು ನಾನೇನು ಮಾಡ್ತಿದ್ದೆ ನಮ್ಮ ಮನೆಗೆ ಕೆಲಸ ಮುಗಿದ ತಕ್ಷಣ ರಾಜಶಂಕರ್ ಮನೆಗೆ ಹೋಗಿವನಿ ಸೈಕಲಲ್ಲಿ ಸಾಯಂಕಾಲ ಸಾಯಂಕಾಲ ಇವನು ಆ ಬಟ್ಟೆನೋ ಒಗೆಯೋದು ಕಸ ಗುಡಿಸ್ತಾ ಇರೋನು ಒನ್ ಕೃಷ್ಣ ನಾನು ನೋಡಿದ ತಕ್ಷಣ ಬಿಸಾಕ್ಬಿಟ್ಟು ನಮಸ್ಕಾರ ಸರ್ ಅನ್ನೋನು ನಾನು ಸೈಕಲಲ್ಲಿ ಏನೇ ಹೆಂಗಿದೆಯಾ ನನಗೆ ನನಗೊಬ್ಬ ಇಲ್ಲ ಅವನು ಎಂತ ನಾನು ನಾನು ಮಾಡೋದೇ ನಾನು ಹೊಡಿಯೋದೆ ಇಲ್ಲಿ ಸೈಕಲ್ ಹೊಡಿಯೋದು ನೀವು ಒಂದು ವೇಳೆ ಸಿಕ್ಕಿದಾಗ ಅವಲಾರ ಕೇಳಿ ಶಿರಾಣ ಹಿಂಗೆ ಹೇಳಿದ್ರು ಅಂತ ಆಗೇನು ಮಾಡ್ಬೀನಿ ಬರೋ ಇಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿತಾ ಅಂದ್ಬಿಟ್ಟು ಹತ್ತು ರೂಪಾಯಿ ಕೊಡೀನಿ ಎರಡು ಕೂಲ್ ಸಿಗರೇಟ್ ತೊಗೊಂಬರೋಗು ಅಂತ ನಂಗೆ ಸೇದಕ್ಕೆ ಬರೋದಿಲ್ಲ ಎರಡು ಕೂಲ್ ಕೂಲ್ ಸಿಗರೇಟ್ ಅಂತ ಬತ್ತಿತ್ತಾಗ ತಗೊಂಬರೋ ಅವನು ಹಚ್ಚು ಸಾರ ಸಾಯ್ ಅಚ್ಚ ಪರವಾಗಿಲ್ಲ ಅಂದ್ಬಿಟ್ಟು ಅವನಂತೂ ನಾನೊಂದು ಹಚ್ಚೋದು ಇಬ್ಬರು ಆಗ ಇದ್ದೆ ಮನೆಗೆ ಆಮೇಲೆ ಒಂದು ದಿವಸ ಹೇಳ್ಕೊಂಡ ಅಣ್ಣ ನನಗೆ ಇಲ್ಲಿರೋಕ್ಕಾಗಲ್ಲ ಹೆಂಗಾರು ಮಾಡಿ ಅಕ್ಕವ್ರ ಮನೆಗೆ ನನ್ನ ಇದು ಮಾಡ್ಕೊಂಬಿಡಿ ಸರಿ ಆಯಿತು ನಾನು ಅಕ್ಕವ್ರ ಹತ್ರ ಮಾತಾಡಿದೆ ಅಕ್ಕ ಏ ಒಬ್ಬರು ಮನೆ ಇರೋರನ್ನ ನಾವು ಕರ್ಸ್ಕೊಬಾರ್ದಪ್ಪ ಅವರು ನಮ್ಮ ಇಲ್ಲ ಅಕ್ಕ ಅವ್ನು ಬರ್ತಾನಂತೆ ಒಂದು ಎಂಟು ಬಿಟ್ಟುಬಿಟ್ಟು ಎಂಟು ದಿವಸ ಎಲ್ಲರೂ ಇರ್ತಾನೆ ಆಮೇಲೆ ನಮ್ಮ ಮನೆಗೆ ಕರ್ಕೊಂಬ ಆಮೇಲೆ ನಮ್ಮ ಮನೆಗೆ ಬಂದ ರಜಾಶಂಕರ್ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದೆ ಬಟ್ಟೆ ಒಗೆದು ಅದು ಇದು ಕಸ ಗುಡ್ಸೋದು ಮಾಡ್ಕೊಂಡಿದ್ದ ಪಾಪ ಅಲ್ಲಿಂದ ನಮ್ಮ ಮನೆಗೆ ಬಂದ ನಮ್ಮ ಮನೆಗೆ ಬಂದಮೇಲೆ ನೆಕ್ಸ್ಟ್ ಎರಡು ಸೈಕಲ್ ಅವನಿಗೊಂದು ಸೈಕಲ್ ಅವನಿಗೊಂದು ಸೈಕಲ್ ಬಂದ ತಕ್ಷಣ ನಾನು ಸ್ವಲ್ಪ ಬಾಸು ಆಗ ಎರಡು ಅವ್ರು ಆ ಜೊತೆಗೆ ನೀವು ಅಷ್ಟೆ ಆದರೆ ಅವನು ಭಾಳ ಕಷ್ಟಪಟ್ಟವನು ಸರ್ ನಮ್ಮ ಕಾಂಪೌಂಡಲ್ಲಿ ಸುಳ್ಳು ಹೇಳಬಾರ್ದು ಮುಂದಕ್ಕೆ ಅದು ಹೇಳ್ತೀನಿ ಚೆನ್ನಾಗಿದೆ ಅಷ್ಟರೊಳಗೆ ಮೇಕಪ್ ಸುಬ್ಬಣ್ಣವರು ಒಬ್ಬ ಹುಡುಗನ್ನ ಕರ್ಕೊಂಡ್ಬಂದ್ರು ನಮ್ಮ ಮನೆಗೆ ಸುಬ್ಬಣ್ಣವ್ರಿ ಏ ನಿಮ್ಮ ಎಸ್ ಕೇಶವ್ರ ಅಪ್ಪ ಈಗ ಹೋಗಿದ್ರಲ್ಲ ನೀವು ಕೇಶವಾ ಅವ್ನು ಹೇಳಿಲ್ವಾ ಅವರ ಅಪ್ಪನ ಕಥೆನೇ ಅವರೇ ನಮ್ಮ ಹರಿಶ್ಚಂದ್ರದಲ್ಲಿ ಕಾಲಕೌಶಿಕ ಪಾಠ ಮಾಡಿಲ್ವ ರಮಾದೇವಿ ಗಂಡ ಓ ಮೇಕಪ್ ಮ್ಯಾನ್ ಆ್ಯಂಡ್ ಪಕ್ಕಾ ಕಾಮಿಡಿ ಮನುಷ್ಯ ಹ್ಞೂ ಆವಾಗ ರಾಜ್ಕುಮಾರ್ ಅವ್ರಿಗೆ ಇಬ್ಬರು ಮೇಕಪ್ ಮ್ಯಾನ್ಗಳು ದೊರ್ಸಮ್ ನಾಯ್ಡು ಅಂತ ಒಬ್ಬರು ಮೆಡ್ರಾಸ್ ಅವರು ಸುಬ್ಬಣ್ಣ ಅಂತ ಆಗ ಇವ್ರಿಗೆ ಅಕ್ಕವರು ಡಿವೈಡ್ ಮಾಡೋರು ನೀವೊಂದು ಪಿಚ್ಚರ್ ಮಾಡಿ ನೀವೊಂದು ಪಿಚ್ಚರ್ ಇವರು ಭಾರಿ ಒಳ್ಳೆಯ ಮೇಕಪ್ ಮ್ಯಾನು ಕಲ್ಪನಾ ಇದ್ದಿದ್ದೇ ಇವ್ರ ಜೊತೆಲಿ ಎಷ್ಟೋ ವರ್ಷ ಇವ್ರ ರೂಮಲ್ಲಿ ಇಟ್ಕೊಂಡಿದ್ರು ಮೆಡ್ರಾಸಲ್ಲಿ ಸುಬ್ಬಣ್ಣವರು ತಂದೆ ಥರ ಅವಳಿಗೆ ಕಲ್ಪನಿಗೆ ಸುಬ್ಬಣ್ಣವರು ಆಗ ಸುಬ್ಬಣ್ಣವರು ನಮ್ಮ ಮನೆಗೆ ಬಂದರು ಅವ್ರ ಜೊತೆಯಲ್ಲಿ ಒಬ್ಬ ಬಂದ ಕುಳ್ಳಿಗೆ ಒಂದು ಹುಡುಗ ತಲೆ ಜುಟ್ಟೆಲ್ಲ ಹಂಗೆ ಬಿಟ್ಕೊಂಡು ಒಳ್ಳೆ ಕಿರಾತ್ಕ ಇದ್ದಂಗೆ ಇದ್ದ ನಾವು ಯಾರೇ ಈ ಸುಬ್ಬಣ್ಣವ್ರು ಇಂಥ ಕಿರಾತ್ಕು ಹಿಡ್ಕೊಂಡ್ಬಂದ್ಬಿಟ್ಟವ್ರಲ್ಲ ಅಂತ ನಮಗೆ ಒಂಥರ ಇದು ಬಂದಾಗ ಕೈ ಕಟ್ಕೊಂಡು ನಿಂತಿದ್ದ ಅಮ್ಮ ಬಂದರು ಅಮ್ಮ ನಾನು ಏನೂ ಕೇಳಲ್ಲ ನಿಮ್ಮನ್ನ ಇವನು ಒಬ್ಬ ಮಗನಿಗೆ ಏನೂ ಕೆಲಸ ಇಲ್ಲ ಕೃಷ್ಣಗಿರಿಲಿ ಸುಬ್ಬಣ್ಣವ್ರು ದೊಡ್ಡ ಮಗಳಿದ್ಲು ಅಲ್ಲಿ ಇವನು ಇದ್ದಂತೆ ಕಾಂಪೌಂಡ್ರಾಗಿ ಬಸ್ಸಿಗೆ ಟಿಕೆಟ್ ಅರಿಯೋದು ಕಾಂಪೌಂಡ್ ಕೆಲಸ ಎಮ್ ಎಸ್ ಶಾಸಕರು ಅವನೇ ಎಮ್ ಎಸ್ ಶಾಸಕರು ತಲೆ ಕೆದ್ರಕೊಂಡು ಬಂದಿದ್ದು ನಿಮ್ಮ ಮೊಡ್ಲಿಗೆ ಆಗ್ತೀನಿ ತಾಯಿ ಹೆಂಗಾರ ಒಂದು ದಾರಿ ಮಾಡಿ ಅಂದ್ಬಿಟ್ಟು ಸ್ವಲ್ಪ ದಿಸಕ್ಕೆ ಸತ್ತೇ ಹೋಗ್ಬಿಟ್ರು ಅವರು ಸುಬ್ಬಣ್ಣವರು ಸುಬ್ಬಣ್ಣವರು ಸತ್ತಾಗ ಒಂದು ಕೆಲಸ ಮಾಡಿದ್ರು ಅವರು ಒಂದು ಪಿಚ್ಚರ್ ಮಾಡಬೇಕು ಅಂತ ಒಂದು ಡೇಟ್ಸ್ ತಗೊಂಡಿದ್ರು ಅಕ್ ಅಣ್ಣವ್ರದ್ದು ಆವಾಗ ಅಣ್ಣವ್ರದ್ದಾಗಲಿ ಆಗಲಿ ವಿಷ್ಣುವರ್ಧನ್ದಾಗಲಿ ಬಂಡವಾಳ ಇಲ್ಲದೇವರು ಸಿನಿಮಾ ಮಾಡ್ಬೋದಾಗಿತ್ತು ಇವ್ರು ಮೂರು ಜನ ಡೇಟ್ಸ್ ಇದ್ರೆ ಸಾಕು ಸರ್ ಆಲ್ ಏರಿಯಾ ಬಿಸ್ನೆಸ್ ಆಯ್ತಿತ್ತು ಬಿ ಕೆ ಟಿ ಅಂದರೆ ಬೆಂಗಳೂರು ತುಮಕೂರು ಕೋಲಾರ ಎಮ್ ಎಮ್ ಸಿ ಅಂದರೆ ಮೈಸೂರು ಮಂಡ್ಯ ಕೂರ್ಗು ಉತ್ತರ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ನೀವು ಪೇಪರಲ್ಲಿ ನಾಳೆ ರಾಜ್ಕುಮಾರ್ ಅವರು ಶೂಟಿಂಗ್ ರೆಕಾರ್ಡಿಂಗ್ ಅಂತ ಅನೌನ್ಸ್ ಮಾಡಿಬಿಟ್ರೆ ಎಲ್ಲ ಏರಿಯಾದವರು ಫೋನ್ ಮಾಡೋರು ಸರ್ ಕನ್ಫರ್ಮ್ ಮಾಡಬೇಡಿ ದುಡ್ಡು ತಕಮತ್ತೆ ಅದು ಚೀಲದಲ್ಲಿ ಇಟ್ಕೊಂಡು ಮಡ್ರಾಸಿಗೆ ಬರೋರು ಕ್ಯಾಶ್ ಎತ್ಕೊಂಡು ಕ್ಯಾಶ್ ಅಡ್ವಾನ್ಸ್ ಕೊಡೋಕ್ಕೆ ಸರ್ ನಮ್ಮ ಮೈಸೂರು ಹಳ್ಳದ್ ಕೆರೀಲಿ ಎಂಬತ್ತು ಆಫೀಸ್ ಇತ್ತು ಡಿಸ್ಟ್ರಿಬ್ಯೂಷನ್ ಆಫೀಸ್ ಇವತ್ತು ಒಂದೂ ಇಲ್ಲ ಎಂಬತ್ತು ಎಂಬತ್ತು ಆಫೀಸು ಮೈಸೂರು ಡಿಸ್ಟ್ರಿಬ್ಯೂಷನ್ ಆಫೀಸ್ ಕಾಮ ವ್ಯಾಪಾರ ನಾಳೆ ಒಂದು ಪಿಚ್ಚರ್ ರಿಲೀಸ್ ಅಂದರೆ ಎಲ್ಲರೂ ಬಂದು ಮೆಡ್ರಾಸಲ್ಲಿ ರಾಯಪೇಟೆಯಲ್ಲಿ ಒಂದು ಸ್ವಾಗತ ಹೋಟ್ಲಂತಿದೆ ಎಲ್ಲ ಪ್ರೊಡ್ಯೂಸರ್ಗಳು ಇವರು ಡಿಸ್ಟ್ರಿಬ್ಯೂಟ್ರ್ಗಳು ದುಡ್ಡು ತುಂಬ್ಕೊಂಡು ಬಂದು ಅಲ್ಲಿ ಕ್ಯಾಂಪ್ ಮಾಡೋರು ಅವ್ರಿಗೆ ಒಂದು ಪ್ರೊಜೆಕ್ಷನ್ ಶೋ ಕೊಡೋವು ಪ್ರೀಮಿಯರ್ ಶೋ ಪ್ರೀಮಿಯರ್ ಶೋ ಅದು ನೋಡಿಬಿಟ್ಟು ಬಂದು ಬೆಳಗ್ಗೆ ವ್ಯಾಪಾರ ಈ ಏರಿಯಾಗೆ ಇಷ್ಟು ಈ ಏರಿಯಾಗೆ ಇಷ್ಟು ದುಡ್ಡೆಲ್ಲ ಕೊಟ್ಬಿಟ್ಟು ಹೋಗೋರು ನಾವು ಆವಾಗ ಪಿಕ್ಚರ್ ಸುಬ್ಬಣ್ಣವ್ರಿಗೆ ಆ ಥರ ಒಂದು ಡೇಟ್ಸ್ ಇತ್ತು ಗೌರವ ಕೊಟ್ಟಿದ್ದು ಹಾಂ ಅವ್ರಿಗೇನೋ ಕಷ್ಟ ಇತ್ತು ನಮ್ಗೆ ಬೇಕು ಒಂದು ಡೇಟು ಪಿಚ್ಚರ್ ಮಾಡ್ತೀನಿ ಅವ್ರು ದೊಡ್ಡಳಿಯ ಚೆನ್ನಾಗಿದ್ದ ಅವಾಗ ಅಂತ ಅವ್ರು ಸತ್ತೋಗ್ಬಿಟ್ರು ಸತ್ತೋಗ್ಬಿಟ್ಟಾಗ ಇಲ್ಲಿ ಮಕ್ಳಿಗೂ ಕಷ್ಟ ಕೇಶವ ಅವರು ತಾಯಿಯೆಲ್ಲ ಇಲ್ಲೇ ಮೈಸೂರಲ್ಲಿ ಇದ್ದಿದ್ದು ಏನಂತ ಇದಿರಲಿಲ್ಲ ಆಗ ನಮ್ಮ ಸಂಪತ್ತವರು ಅಂತಿದ್ರು ನೋಡಿ ಆರ್ಟಿಸ್ಟು ಹಾಂ ಅವರು ಅಕ್ಕ ಅವ್ರಿಗೆ ಅಮ್ಮ ಅವ್ರ ಮನೆಗೆ ಏನಾರು ಒಂದು ದಾರಿ ಮಾಡ್ಬೇಕಮ್ಮ ಹಂಗೆ ಅಂದಾಗ ಇದ್ದಾರೆ ಅಪ್ಪ ಅಂತ ಅಕ್ಕ ಏನು ಮಾಡಿದ್ರು ಅಡ್ ಈ ಭೂಪತಿ ರಂಗನ ಅದೆಂಥದ್ದು ತಂಗಿ ಅಂತ ಒಂದು ಪಿಚ್ಚರ್ ಮಾಡಿದ ಅವರು ಇರ್ಬೇ ಇರ್ಬೇಕು ಭೂಪತಿ ರಂಗನ ಗೊತ್ತಿಲ್ಲ ಅವರು ಪ್ರೊಡ್ಯೂಸರು ಮಡ್ರಾಸಿಗೆ ಬಂದರು ಅಮ್ಮ ನಾವು ಪಿಚ್ಚರ್ ಮಾಡ್ಬೇಕು ಇವು ಡೇಟೇ ಇಲ್ವಲ್ಲ ಎಲ್ಲಿ ಕೊಡೋದಪ್ಪ ಅಂತ ಹೇಳಿದ್ರು ಇಲ್ಲ ನೋಡಿ ಹೆಂಗಾರು ಮಾಡಿ ಹಿಂಗೆ ಸುಬ್ಬಣ್ಣವ್ರು ಒಂದು ಡೇಟ್ ಇದೆ ನೀವು ಮಾಡೋಂಗಿದ್ರೆ ಅವರು ಮನೆಗೆ ಏನಾರ ಕೊಟ್ಬಿಟ್ಟು ನೀವು ಮಾಡಿ ಆಯಿತು ಅಂತ ಒಪ್ಕೊಂಡ್ರು ಹಾಗೇನೋ ಒಂದು ಮೂರ್ನಾಲ್ಕು ಲಕ್ಷ ಕೊಟ್ಟಿದ್ರೋ ಏನೋ ಇರಬೇಕು ಅದು ಅವ್ರು ಸಿನಿಮಾ ಮಾಡಿದ್ರು ಆಗ ಅವ್ರನ್ನ ಮೆಡ್ರಾಸಿಗೆ ಕರೆಸಿ ಅಕ್ಕವರು ದುಡ್ಡು ಕೊಟ್ಟರು ಅವ್ರಿಗೊಂದು ಮನೆ ಮಾಡಿಕೊಡಿ ಒಬ್ಬ ಮಗಳಿದ್ದಾಳೆ ಚಿಕ್ಕವಳು ಅವಳಿಗೆ ಮದುವೆ ಮಾಡಿ ಅಂತ ಮನೆ ತಕೊಟ್ರು ಸರಸ್ವತಿಪುರಮಲ್ಲಿ ಇವತ್ತು ಒಂದು ಎರಡೂವರೆ ಕೋಟಿ ಮೇಲೆ ಹೋಗ್ತದೆ ಮೂರು ಕೋಟಿ ಮನೆ ಅದು ಮಾರಿಬಿಟ್ರು ಆಗ ಇವರೆಲ್ಲ ಅಣ್ಣ ತಮ್ದಿರ್ ಸೇರಿಕೊಂಡು ಅವರಿಗೆ ಅದೊಂದು ಕಾಲ್ ಶೀಟ್ ಕೊಟ್ಟಿದ್ದಕ್ಕೆ ದಾರಿ ಆಯಿತು ಅದೇ ಥರ ವಿಷ್ಣುವರ್ಧನ್ ಹಾಕ್ಕೊಂಡು ಸಿನಿಮಾ ತೆಗೆದ್ರು ಇದೇ ಥರ ವ್ಯಾಪಾರ ಆಯಿತು ಅಂಬರೀಷ್ ಹಾಕ್ಕೊಂಡ್ರು ವ್ಯಾಪಾರ ಆಯ್ತಿತ್ತು ಆವಾಗ ನಾವು ನಾನು ಸಿನಿಮಾ ಮಾಡಿದ್ದೀನಿ ಹೇಳ್ತೀನಿ ರೀರೆಕಾರ್ಡಿಂಗ್ ನಡೆಯೋದು ನೋಡಿ ಆಗ ನಾನು ಮರದಡಿದ ಕೂತ್ಕೊಂಡು ಲೆಕ್ಕ ಆಗ್ತಿದ್ದೆ ಈ ಪಿಕ್ಚರ್ಗೆ ಎಷ್ಟು ಲಕ್ಷ ಖರ್ಚಾಗಿದೆ ನನಗೆ ಎಷ್ಟು ಬಂದಿದೆ ಲಾಭ ಎಷ್ಟು ಬತ್ತದ್ದೆ ಅಂತ ಲೆಕ್ಕ ಆಗ್ತಾಯಿದ್ದೆ ಇವತ್ತು ಲಾಸ್ಟ್ ಲೆಕ್ಕ ಹಾಕ್ಬೋದು ಇವತ್ತು ಬೈಯರ್ಸೇ ಇಲ್ವಲ್ಲ ಸರ್ ಬೈಯರ್ಸ್ ಎಲ್ಲ ಅವ್ರು ಹೇಳಿ ನೋಡೋಣ ಇವತ್ತು ಮೂವತ್ತು ಕೋಟಿ ಖರ್ಚು ಮಾಡಿದ್ರು ಪ್ರಭಾಕರ್ ಅವರು ಅವರೇ ರಿಲೀಸ್ ಮಾಡಬೇಕು ಬೇರೆಯವರು ಯಾರು ತಗೊಂಡು ರಿಲೀಸ್ ಮಾಡೋಲ್ಲ ಏನೋ ಒಂದು ಎರಡು ವಾರ ಸುಮಾರು ಆಗೋದ್ರೆ ಆಗ ಯಾರು ನಮಗೆ ಏರಿಯಾ ಕೊಡಿ ಅಂತಾರೆ ಈಗ ಏರಿಯಾ ವೈಸ್ ಅನ್ನೋದೇ ಹೊಟ್ಟೋಯ್ತು ಈಗ ಗಾಂಧಿನಗರದಲ್ಲಿ ಯಾವ ಇದೆ ಜಯಣ್ಣ ಭೋಗೇಂದ್ರ ಒಬ್ಬರು ಬಿಟ್ಟರೆ ನಮ್ಮ ತೂಗುದೀಪ ಅವ್ರದ್ದು ಒಂದು ಆಫೀಸ್ ಇರ್ಬೋದು ಆ ಕುಮಾರು ಕುಮಾರು ನಿಂತೋಗಿದ್ದಾನೆ ಬಜಾರ್ಲ್ಲಿರೋದು ಅವ್ರೊಬ್ರೇ ಮೊದಲು ಭಯ ಇರಲಿಲ್ಲ ಸಿನಿಮಾ ಮಾಡೋಕ್ಕೆ ಆಗ ರಾಜಶೇಖರ್ ಬಂದು ಒಪ್ಪಸೋದ್ರು ಅಕ್ಕನಿಗೆ ಸುಬ್ರಮಸ್ ಹೊತ್ತು ಮೂರು ನಾನು ನಾನಿಬ್ಬ್ರಿಗೂ ಬಾಸ್ ಮಾತ್ರ ನಮ್ಮ ಕಾಂಪೌಂಡಲ್ಲಿ ಅವರಿಬ್ಬರುಗೇ ಅಷ್ಟು ಕೆಲಸ ಮಾಡಿ ದುಡ್ದಿದ್ದಾರೆ ಸರ್ ನಮ್ಮ ಕಾಂಪೌಂಡಲ್ಲಿ ಏನಿಲ್ಲ ಬೆಳಗ್ಗೆ ಎದ್ದರೆ ಮೂರು ಜನವೇ ಒಂದೊಂದು ವಯಸ್ಕೊಂಬಿಡೋವು ಈ ಕ ಒಬ್ರು ಸ್ಕೂಲಿಗೆ ಬಿಡೋಕ್ಕಿಬ್ರು ಈ ಮನೆಗೆ ಅದು ಇದು ಸಾಮಾನು ತಂದು ಕೊಡೋಕ್ಕೆ ಮಾಡೋಕ್ಕೆ ಮಕ್ಕಳು ಶೂಸ್ನ ಪಾಲಿಷ್ ಮಾಡೋದು ಈ ಭಾನುವಾರ ಬಂದುಬಿಟ್ರೆ ಶನಿವಾರ ಏನು ಮಾಡೋರು ಅಕ್ಕವರು ಮೂರು ಬಕೆಟ್ನ ಬಟ್ಟೆ ನೆ ನೆನೆ ಹಾಕ್ಬಿಡೋರು ನೆನೆ ಹಾಕ್ಬಿಟ್ಟು ಮೂರು ಗಂಟೆ ಮೂರುವರೆಗೆ ನಲ್ಲಿ ಹತ್ರ ಬರೋ ನೀರು ಒಡಿಬೇಕು ಹಿಂಗೆ ಹಾಂ ಆವಾಗ ಇದಿರಲಿಲ್ಲ ಮೇಲೆ ಟ್ಯಾಂಕ್ ಇರಲಿಲ್ಲ ಅದರಲ್ಲಿ ಒಡೆದು ಮೂರು ಬಕೆಟ್ ಬಟ್ಟೆ ಒಗಿಬೇಕು ನಮ್ಮ ಅಕ್ಕವ್ರು ಬರೋರು ನಮಗೆ ಗೊತ್ತು ನಾವು ಮೂರು ಜನ ಕೂತಿರೋವು ಆಗ ನಾವು ಹೇಳುವಕ್ಕ ನೀನು ಹೋಗಾಕ ನಾವು ಒಗಿತೀವಿ ನೀವು ಅಂತ ಹೇಳಿದ್ರೆ ಒಟ್ಟೋಗೋರು ಮೂರು ಬಕೆಟ್ನ ಬಟ್ಟೆ ಒಗೆದು ನಾವು ಮೂರು ಜನ ಎಲ್ಲ ಇಂಡಿ ಒಣಗಾಕದು ಭಾನುವಾರ ನಾನು ಒಂದು ಮಧ್ಯಾಹ್ನ ಎರಡು ಗಂಟೆ ಕೂತ್ಕೊಂಡ್ರೆ ರಾತ್ರಿ ಎಂಟು ಗಂಟೆವರೆಗೂ ಐರನ್ ಎಲ್ಲ ಮಕ್ಕಳ ಬಟ್ಟೆಯೆಲ್ಲ ಐರನ್ನು ಈ ಕೃಷ್ಣ ಎಲ್ಲ ಶೂಸ್ಗಳು ಅದು ಇದು ಪಾಲಿಸು ಅವನ್ನ ರೆಡಿ ಮಾಡೋನು ಈ ರಾಜುನ ಒಂದು ಸ್ವಲ್ಪ ಈ ಅಡುಗೆ ಕೆಲಸ ಚೆನ್ನಾಗಿ ಗೊತ್ತಿತ್ತು ಅವನಿಗೆ ಆ ಕೆಲಸಕ್ಕೆ ಹಾಕೊಂಬಿಡೋರು ಅಂದರೆ ತರಕಾರಿ ಗಿರ್ಕಾರಿ ಈ ಥರದ್ದು ನಾನು ಈರುಳ್ಳಿ ಚಟ್ನಿ ಮಾಡುತ್ತೀನಿ ಅನ್ನೋನು ಮಾಡಿ ಒಂದು ಬಿಟ್ಬಿಡೋರು ಅವನ್ನ ಎಮ್ ಎಸ್ಶೇಖರ್ ಹಾಂ ಎಮ್ ಎಸ್ ರಾಜಶೇಖರ್ ಎಲ್ಲ ಆ ಥರ ಬೆಳ್ಕೊಂಡು ಹೋದವರು ಸರ್ ನಾವು ಅವ ಅವರಿಬ್ಬರು ಶ್ರಮ ಇದೆ ನಮ್ಮನೆ ಬೆಳಗ್ಗೆ ಅವ್ರು ಬಂದು ಅವರಿಬ್ಬರು ಬಂದ ಮೇಲೆ ನಾನು ಭಾಳ ಫ್ರೀ ಆದೆ ರೀ ಅಂದರೆ ಜೊತೆ ಅಲ್ವೇ ಒಡನಾಟ ಮೂರು ಜನ ಆ ಥರ ಇದ್ದವು ಫ್ರೆಂಡ್ ಫ್ರೆಂಡ್ಸ್ಗಳು ಇರಲ್ಲ ಹಂಗೆ ಎಲ್ಲ ಇದ್ದವು ಎಲ್ಲರಿಗೂ ಊಟ ತಿಂಡಿ ಎಲ್ಲ ಒಂದೇ ಕಡೆ ಮಲಿಕೊಳ್ಳೋದು ಆವಾಗ ಪ್ರ ವಾರಕ್ಕೆ ಒಂದು ಸರಿ ರಾಜ್ಕುಮಾರ್ ಅವರು ಸಂಡೇ ಶೂಟಿಂಗ್ ಇರ್ತಿರ್ಲಿಲ್ಲ ಅವ್ರದ್ದು ನೋಡಿ ಮುನ್ನೂರ ಅರವತ್ತೈದು ದಿವಸ ಏನು ಸಾಕು ಗೊತ್ತಾ ಕೆಲಸ ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ರಾತ್ರಿ ಒಂಬತ್ತುವರೆಗೆ ಮನೆಗೆ ಬರೋರು ಇಷ್ಟೇ ಮುನ್ನೂರ ಅರವತ್ತೈದು ದಿವಸನೂ ಅವ್ರ ಲೈಫು ಏ ಏನು ಹೇಳಿ ಏನೂ ಇಲ್ಲ ಹೊರಗಡೆ ಪ್ರಪಂಚನೇ ಇಲ್ವಲ್ಲ ಅವರು ಒಂದು ಕ್ಲಬ್ಗೆ ಹೋದವರಲ್ಲ ಒಂದು ಬಾರ್ಗೆ ಹೋದವ್ರಲ್ಲ ಒಂದು ಪಾರ್ಟಿಗೆ ಹೋದವ್ರಲ್ಲ ಇಷ್ಟೇ ಕೆಲಸ ಬೆಳಗ್ಗೆ ಶೂಟಿಂಗ್ ಹೋಗು ಹೋಗಿ ಎಂಟು ಗಂಟೆಗೆ ಒಂಬತ್ತುವರೆಗೆ ಬಾ ಮಲೀಕೋ ತಿರ್ಗಾ ಬೆಳಗ್ಗೆ ಎದ್ದು ಹೋಗು ಯಾವತ್ತಾರ ಒಂದು ಶೂಟಿಂಗ್ ಇಲ್ಲ ಅಂದರೆ ಒಂದು ಎರಡು ಇಂಗ್ಲೀಷ್ ಪಿಕ್ಚರ್ ನೋಡೋರು ಹೋಗೋರು ಥೇಟ್ರಿಗೆ ತಮ್ಮ ಜೊತೆಗೆ ಇಲ್ಲ ಇಲ್ಲ ಒಬ್ಬರೇ ಹೋಗೋರು ಒಬ್ಬರೇ ಹೋಗೋರು ಇಲ್ಲರು ಯಾರು ಭಗವಾನ್ ಇರ್ತಿದ್ರಲ್ಲ ದೊರೆ ಭಗವಾನ್ ಅವರು ಭಾಳ ಆತ್ಮೀಯರಾಗಿದ್ರು ಅವ್ರ ಜೊತೆ ಹೋಗೋರು ಸಿನಿಮಾ ನೋಡೋರು ಬರೀ ಇಂಗ್ಲೀಷ್ ಪಿಕ್ಚರ್ ನೋಡೋರು ಅದು ಆಕ್ಷನ್ ಮೂವಿ ಯಾಕೆ ನೋಡೋರು ಅಂದರೆ ಅದು ನನಗೆ ಎಲ್ಪ್ ಆಗುತ್ತೆ ಫೈಟ್ಗೆ ಅನ್ನೋರು ಇದು ಬಿಟ್ಟರೆ ಅವ್ರಿಗೆ ಇನ್ನು ಹೊರಗಡೆ ಪ್ರಪಂಚನೇ ಇಲ್ಲ ಅಲ್ಲಿ ಹೋಗಿದ್ರು ಆ ಪಾರ್ಟಿಗೆ ಹೋಗಿದ್ರು ಅಲ್ಲಿ ಬಂದರು ಆ ಹೋಟ್ಲಿಗೆ ಹೋದರು ಆ ಕಷ್ಟೇ ಇಲ್ಲ ಅರವತ್ತೈದು ದಿವ್ಸನೂ ಇಷ್ಟೇ ಅವರು ರಾಜ್ಕುಮಾರ್ ಅವ್ರು ಮಾಡ್ತಿದ್ದು ಅವ್ರಿಗೇನಪ್ಪ ಅಂದರೆ ಮನೆಯಲ್ಲಿ ಅವಾಗ ಏನು ದುಡಿತ ಆಮೇಲೆ ವರ್ಧಣ್ಣವರು ಒಂದು ಸ್ವಲ್ಪ ದಿವಸ ಆದಮೇಲೆ ಬೆಂಗಳೂರು ಶಿಫ್ಟ್ ಆಗಿಬಿಟ್ರು ಈಗ ಅವರು ಗಂಡತಿ ಮಕ್ಕಳು ಅವ್ರಿಗೂ ನಾಲ್ಕು ಜನ ಹೆಣ್ಮಕ್ಳು ಅವ್ರ ಹೆಂಡತಿ ಬಂದು ಅವ್ರು ಯಾರು ಬೇರೆಯವರೆಲ್ಲ ನಮ್ಮ ತಾಯಿ ತಂಗಿ ಮಗಳೇ ಹ್ಞೂ ನಮ್ಮ ತಾಯಿ ಸ್ವಂತ ನಮ್ಮ ತಾಯಿ ತಂಗಿ ಮಗಳು ವರ್ದಪ್ಪ ಅವ್ರ ಹೆಂಡತಿ ಅವ್ರು ಬೆಂಗಳೂರಿಗೆ ಶಿಫ್ಟ್ ಆದರು ಬೆಂಗಳೂರಿಗೆ ಇದ್ದ ಕೆಲಸ ಎಲ್ಲ ಪರತಮ್ಮ್ರಿಗೆ ಬತ್ತು ಡೇಟ್ಸು ಇವೆಲ್ಲ ನೋಡ್ಕೋತಿದ್ರಲ್ಲ ಸರ್ ಸಿನಿಮಾ ಇದೆಲ್ಲ ಆಮೇಲೆ ಅಕ್ಕವ್ರ ಕೈಗೆ ಬಂತು ಅದನ್ನು ಅಕ್ಕವರು ಅವಾಗಲಿಂದ ಮೇಂಟೇನ್ ಶುರು ಮಾಡಿದ್ರು ಯಾವ ಪ್ರೊಡ್ಯೂಸರ್ ಬಂದರು ಇಲ್ಲೇ ಮೀಟ್ ಮಾಡಬೇಕು ಇಲ್ಲೇ ಮಾತಾಡಬೇಕು ರೆಮಿನೇಷನ್ ಮಾತಾಡೋದು ಅವ್ರ ತವೇ ದುಡ್ಡು ಕೊಡೋದು ತಗೊಳೋದೆಲ್ಲ ಪರ ಕೊಡಬೇಕು ಮಾಡೋರು ಅವ್ರು ದೊಡ್ಡವ್ರ ಏನು ಅವರು ಯಾವುದು ಮಾತಾಡೋದು ಅವ್ರಿಗೇನಪ್ಪ ಅಂದರೆ ಈ ಯಾರೇ ಶೂಟಿಂಗ್ ಬರಲಿ ನಮ್ಮನೆ ಕೊಡಂಬಾಕಮ್ಮ ಇಲ್ಲಿಗೆ ಮನೆ ಇದೆ ಈಗಲೂ ಹಾಂ ಎಂಬತ್ತೈದು ಸಾವಿರ ರೂಪಾಯಿ ಬಡಕೆ ಕೊಟ್ಟಿದ್ದೆ ಅದು ರಾಜ್ಕುಮಾರ್ ಅವರು ಬದುಕಿದ್ದಾಗ ಸೇಲಿಗೆ ಬಂತು ತೊಂಬತ್ತೈದು ಲಕ್ಷಕ್ಕೆ ಆಗ ಅಕ್ಕವ್ರು ಹೇಳಿದ್ರಂತೆ ಪಾಳು ರೀ ಮಾರ್ಬಿಡೋಣ ಅಂತ ಪಾರ್ವತಿ ನಾನು ಫಸ್ಟ್ ಪಟ್ಟು ಸಂಪಾದನೆ ಮಾಡಿದ್ದು ನಾನು ಇರೋವರೆಗೂ ಕೊಡಬೇಡಿ ಅಂತ ಅದಕ್ಕೆ ಅಕ್ಕವರು ಮಾರಲಿಲ್ಲ ಈಗ ಅಕ್ಕವ್ರ ಕಾಲವಾದ ಮೇಲೆ ಈ ಮಕ್ಕಳು ಆಸ್ತಿ ಇದು ಮಾಡ್ಕೊಂಡಿದ್ದಾರಲ್ಲ ರಾಜ್ಕುಮಾರ್ ಮಕ್ಕಳಿಗೆ ಆಸ್ತಿನೇ ಬೇಕಿಲ್ಲ ಅದು ತಂದೆ ಕಡೆಯದು ಯಾಕೆ ಇದು ಮಾಡಬೇಕು ಶಿವರಾಜ್ ಕುಮಾರ್ ನನಗೆ ಬೇಕು ಅಂತ ಇಟ್ಕೊಂಡಿದ್ದಾರೆ ಅದಕ್ಕೆ ಆ ಮನೆ ಅದು ಇವತ್ತೊಂದು ಹತ್ತು ಹದಿನೈದು ಕೋಟಿಗೆ ಹೋಗುತ್ತೆ ಬಂಗಲೇ ಅದು ಹ್ಞೂ ಆರು ಬೆಡ್ರೂಮು ಎ ಸಿ ನಂದೇ ಸಪ್ರೇಟ್ ಅಲ್ಲಿ ಎರಡು ಎರಡು ಕಾರ್ ಶೆಡ್ಡು ಎರಡು ಕಾರ್ ಶೆಡ್ ಮೇಲೆ ಅಕ್ಕ ಎ ಸಿ ರೂಮ್ ಹಾಕ್ಸ್ಬಿಟ್ರು ಎರಡು ಎ ಸಿ ಬೆ ಫಿಕ್ಸ್ ಮಾಡಿಸ್ಬಿಟ್ರು ಈ ಹುಡುಗರೆಲ್ಲ ಅಲ್ಲಿ ಮಲಿಕೊಳ್ಳಿ ಅಂತ ಕೆಲಸ ಅಲ್ಲಿ ಸೆಕೆ ಸರ್ ಇರೋಕ್ಕಾಗಲ್ಲ ಅಲ್ಲಿ ನಾವೆಲ್ಲ ಒಳಗೆ ಮಲಿಕೊತೀವಿ ಈ ಮಾಪಾ ಇವರೆಲ್ಲ ಕೆಲಸದ ಹುಡುಗರು ಇವರೆಲ್ಲ ಅಲ್ಲಿ ಮಲಿಕೊಳ್ಳಿ ಅಂತ ನಮ್ಮ ನಾವೆಲ್ಲಿ ಮಲಿಕೋತಿದ್ದೋ ಅಕ್ಕ ರಾಜ್ಕುಮಾರ್ ಈ ಅಂದ ತಕ್ಷಣ ಹತ್ತುವರೆಗೆ ಥೇಟ್ರಿಗೆ ಸಿನಿಮಾ ಸೆಕೆಂಡ್ ಶಾವಿಗೆ ಹೋಗೋವು ಹೇಳ್ದೆ ಕೇಳಿದೆ ಅವಾಗ ಹೆಂಗೆ ಒಳ್ಳೆ ಈ ಲ ಪಟ್ಪಟೆ ಲುಂಗಿ ಒಳ್ಳೆ ನಮ್ಮ ಹಿಡ್ದು ದೊಡ್ಡ ಕಳ್ಳರಿದ್ದಂಗೆ ಇದ್ದೋ ಮೂರು ಜನವೇ ಮೂರು ಜನ ಒಂದು ದಿವ್ಸ ಒಂದು ಪಿಕ್ಚರ್ಗೆ ಹೋಗ್ಬಿಟ್ಟು ಬರ್ತಾ ಇದ್ದೋ ಸರ್ ಅಮ್ಮ ಭಾಳ ಕಾಂಬಿನೇಷನ್ನು ಆದರೆ ಆ ಮೂರು ಜನದ ಕಾಂಬಿನೇಷನ್ ಕೆಲವು ಹೇಳ್ಬೋದು ನಿಮಗೆ ಕೆಲವು ಹೇಳೋಕ್ಕಾಗಲ್ಲ ಅಷ್ಟು ಜಾ ಜಾಲಿ ಅನ್ಬೋಗಿಸಿದೀವಿ ಅಂದರೆ ಅಯ್ಯೋ ಬ್ಯಾಡಿ ಇವ್ರು ನಾವು ಮೂರು ಜನ ಮಾಡಬಾರ್ದೆಲ್ಲ ಮಾಡ್ಬಿಟ್ಟಿದ್ದೀವಿ ಮಡ್ರಾಸಲ್ಲಿ ಅಷ್ಟು ಸ್ನೇಹ ಹಾಂ ಯಾವುದೂ ಇದಿಲ್ಲ ಆಗ ಒಂದು ದಿವಸ ಒಂದು ಸೆಕೆಂಡ್ ಶೋ ಪಿಕ್ಚರ್ಗೆ ಹೋಗ್ಬಿಟ್ಟಿದ್ದು ಅಕ್ಕವ್ರು ಮಲ್ಗವ್ರಿ ಅಂತ ಆವಾಗ ಮೆಡ್ರಾಸ್ ಏನೋ ಪ್ರಾಬ್ಲಮ್ ಇತ್ತು ಪೊಲೀಸ್ನವರು ಜೀಪ್ ಅವರು ನಿಲ್ಲಿಸ್ಬಿಟ್ಟ ಹೆಂಗೆ ಪೇಡವರು ಹಂಗೆ ಸರಿ ಥರ ಪಡ್ತೀಕೆ ಆಫ್ ಟಿಕೆಟ್ ಕೊಡಿ ಅದು ಯಾರು ಮಾಡಿಕೊಂಡಿರ್ತಾರೆ ಹೇಳಿ ನಾವು ಮೂರು ಜನ ರೌಡಿಗಳು ಹುಡಿಗಳು ಇದ್ದೀವಿ ಅವ್ನು ನಂಬ್ತಾ ಇಲ್ಲ ರಾಜ್ಕುಮಾರ್ ಅವ್ರ ಮನೆಯವರು ಅಂದರೆ ರಾಜ್ಕುಮಾರ್ ಮನೆಯಲ್ಲಿ ಮೂರು ಜನ ಕೆಲಸ ಮಾಡೋರು ಅಂತ ಹೇಳಿದೀವಿ ಹಾಂ ನೀವು ಅವ್ರ ಹೆಸ್ರೆಲ್ಲ ಹೇಳ್ತೀರಾ ಅಂದ್ಬಿಟ್ಟು ಜೀಪಲ್ಲಿ ಕುರ್ಚ್ಕೊಂಡು ಮನೆ ತೆಗಿ ಬಂದ್ಬಿಟ್ಟು ಆರು ನೋಡಿದ್ಬಿಟ್ರು ಮೇಲೆ ನಿಂತಿದ್ದವ್ರ ಅಕ್ಕ ಕೆಳಗಡೆ ಬಂದ್ಬಿಟ್ರು ಅವ್ರು ಕೇಳಿದ್ರು ಅಮ್ಮ ನಿಮ್ಮನೆ ಹುಡುಗ್ರ ಅಂತ ನಮ್ಮ ಹುಡುಗರೇ ಅಂದರು ಅವಾಗ ಹೋದ ಪೊಲೀಸು ಅಲ್ಲ ಕಂಡ್ರು ಕೇಳಿಬಿಟ್ಟು ಹೋಗಿ ನನ್ನ ಮ್ಯಾಟ್ನಿಗೆ ಹೋಗಿ ಕದ್ದಾಗಿ ಹೋಗ್ತೀರೋಗಿ ಅಂತ ಇರೋವು ಆಗ ನಮ್ಮನೆ ಎದುರುಗಡೆ ಒಬ್ಬ ಬ್ರೇಕ್ ಇನ್ಸ್ಪೆಕ್ಟ್ರು ಈಗಲೂ ಇದ್ದಾರೆ ಅವ್ರ ಮನೆ ಮೆಡ್ರಾಸಲ್ಲಿ ಅವ್ರ ಮನೇಲಿ ಐದಾರು ಕಾರಿದೆ ಆ ಬ್ರೇಕ್ ಇನ್ಸ್ಪೆಕ್ಟ್ರ್ ಮನೆ ನಮ್ಮ ಮನೇಲಿ ಒಂದೇ ಕಾರು ಬ್ರೇಕ್ ಇನ್ಸ್ಪೆಕ್ಟ್ರು ಅಲ್ಲಿ ಹಾಂ ಮನೆ ಎದುರುಗಡೆ ಹಾಂ ನಮ್ಮನೆ ಎದುರುಗಡೆ ಒಳ್ಳೆ ನಾಲ್ಕೈದು ಕಾರು ಕಾಂಪೌಂಡಲ್ಲಿ ನಮಗೆಲ್ಲ ಚೆನ್ನಾಗಿ ಫ್ರೆಂಡ್ ಆಗಿದ್ರು ಅವತ್ತು ಒಂದು ದಿವಸ ಅವ್ರ ಮನೇಲಿ ಎಲ್ಲ ಊರು ಕೊಟ್ಟೋಗಿದ್ದರು ಕಾಂಪೌಂಡ್ ಒಳಗೆ ಐದು ಕಾರ್ ನಿಂತವೆ ಅವರ ಮಗಳಿಗೆ ಪ್ರೆಗ್ನೆಂಟಾಗಿದ್ದು ಪೇಯ್ನ್ ಬಂದುಬಿಟ್ಟೈತೆ ರಾತ್ರಿ ಒಂದು ಗಂಟೆ ಇರ್ಬೋದು ಆ ಒಂದು ಗಂಟೆಯಲ್ಲಿ ಅಮ್ಮ ಸಿನು ತಂಬಿ ಸಿನು ತಂಬಿ ಅಂತ ಜೋರಾಗಿ ಇರ್ಚ್ಕೋತಾವಳೆ ನಾನು ಈ ಅಮ್ಮನಿಗೆ ಏನೇ ಬಂತು ಯಾರು ಕಳ್ಗಿಳು ಹೋಗ್ಬಿಟ್ಟವನ ಅಂದ್ಬಿಟ್ಟು ಈ ಮಲಗಿದ್ದವ್ರನ್ನ ಎಬ್ಬರಿಸ್ತೆ ಒನ್ವಳ್ಳಿನೂವೇ ರಾಜಶೇಖರ್ನೂ ಮೂರು ಜನ ಓಡ್ಬಂದವು ಎನ ಏನಾಯ್ತಮ್ಮ ಎನ್ನಮ್ಮ ತಮಿಳಲ್ಲಿ ನನ್ನ ಮಗಳಿಗೆ ಪೈನ್ ಬಂದುಬಿಟ್ಟಿದೆ ಐದು ಕಾರಿದೆ ಯಾರೂ ಇಲ್ಲ ನನ್ನ ಗಂಡ ಮಕ್ಕಳೆಲ್ಲ ಊರಿಗೋಗ್ಬಿಟ್ಟವ್ರೆ ನಮ್ಮ ಮೂರು ಜನಕ್ಕೂ ಡ್ರೈವಿಂಗ್ ಬರಲ್ಲ ಅಮ್ಮ ನಮ್ಮ ಮನೇಲೂ ಕಾರೈತೆ ಏನು ಮಾಡೋದು ಅಂತ ಇದ್ದರೆ ಅವ್ರಿಗೆ ಅಷ್ಟೊತ್ತಿಗೆ ರಾಜ್ಕುಮಾರ್ ಅವ್ರಿಗೆ ಎಚ್ಚರ ಆಗ್ಬಿಟ್ಟೈತೆ ಮೇಲಿದ್ರಲ್ಲ ಕೆಳಗೆ ಸರ ಅಂತ ಇಳಿದು ಬಂದುಬಿಟ್ರು ಏನು ರೀ ಏನು ರೀ ಹಿಂಗೆ ಹಿಂಗೆ ಏನು ನನ್ನ ಕಾರಿಬೇಡ್ವಾ ಅಂದರು ನಮ್ಮ ಕಾರನ್ನೇ ತೆಗೆದ್ರು ಅವರೇ ಆಗ ಅವ್ರ ತಾಯಿ ಮಗಳನ್ನ ಕೂರಿಸ್ಕೊಂಡು ನಾನು ಮುಂದಗಡೆ ಕೂತ್ಕೊಂಡೆ ಅಲ್ಲಿಂದ ಕಲ್ಯಾಣಿ ಹಾಸ್ಪಿಟ್ಲ್ ಅಂತಿದೆ ಮೆಡ್ರಾಸಲ್ಲಿ ರಾಜ್ಕುಮಾರ್ ಐದು ಮಕ್ಕಳು ಅಲ್ಲೇ ಹುಟ್ಟಿದ್ದು ಅದೇ ಹಾಸ್ಪಿಟ್ಲಲ್ಲಿ ಕಲ್ಯಾಣಿ ಹಾಸ್ಪೆಟ್ಲ್ ಅಂತ ಅಲ್ಲಿ ಹೋಗಿ ನಿಲ್ಲಿಸ ತಕ್ಷಣ ಅಲ್ಲಿ ನರ್ಸು ಡಾಕ್ಟ್ರೆಲ್ಲ ಬಂದ್ಬಿಟ್ರು ರಾಜ್ಕುಮಾರ್ ಸರ್ ಹೊಂದಿರ್ಕಂಗ್ ಅಂತ ಆಗ ಹುಡುಗಿನ ಅಲ್ಲಿ ಮಲಗಿಸ್ಕೊಂಡು ಒಳ್ಳೆ ಕರ್ಕೊಂಡು ಹೋದ್ರು ಹೋದ್ಮೇಲೆ ಮಾವ ಹೋಗೋಣ ನಾವು ಒಂದೇ ಏ ಇರೇ ಆ ಪಾಪ ಒಂದು ಐದು ನಿಮಿಷ ನೋಡೋಣ ಏನು ನೋಡ್ಕೊಂಡು ಹೋಗೋಣ ಕಾಪಿ ಗೀಪಿ ಇತ್ತು ಅವ್ರಿಗೆ ಕೊಡಿಸ್ಬಿಟ್ಟು ಹೋಗೋಣ ಅಂತ ಅಷ್ಟು ಮಾತಾಡೋದ್ರೊಳಗೆ ನರ್ಸ್ ಬಂದರು ಡೆಲ್ವರಿ ಆಯಿತು ಅಂತ ಇನ್ನು ಐದು ನಿಮಿಷ ಲೇಟ್ ಆದ್ರೆ ಭೀ ಅವಳ ಮನೆಯಲ್ಲೇ ಏನೋ ಆಯ್ತಿತ್ತು ಏನ ಎಮ್ಮ ಪಾಪ ಅಣ್ಣ ನನಗೆ ನೀವು ಬಂದುಬಿಟ್ರಿ ಅಂತ ಅಲ್ಲಿ ಬೆಳಗಾನ ಕಾಫಿ ಟೀ ಸಿಗ್ತದೆ ಆಗ ಅಲ್ಲ ಒಂದು ಕಡೆ ಹೋಗಿ ಅವರೇ ಓಡಿಸ್ಕೊಂಡ್ಬಂದರು ಟೀ ತಂದು ಆ ಎಮ್ಮ ಕೊಟ್ಟುಬಿಟ್ಟು ನಾವು ಮನೆಗೆ ಬಂದರು ಆವಾಗ ನನಗೆ ಚಾಲೆಂಜ್ ಬಂದ್ಬಿಡ್ತು ಡ್ರೈವಿಂಗ್ ಕಲಿಬೇಕು ಅಂತ ಡ್ರೈವಿಂಗ್ ಕಲಿಗೆ ಬಂದಾಗ ನಮ್ಮ ಅಕ್ಕವ್ರಿಗೆ ಡ್ರೈವರ್ಗೆ ಕೇಳಿದೆ ಯಾವ ನನಗೆ ಒಂದು ಸ್ವಲ್ಪ ಹೇಳ್ಕೊಡೆಯಾ ಡ್ರೈವಿಂಗ್ ಅಂತ ಏ ಅಮ್ಮವ್ರ ಒಂದು ಮಾತು ಹೇಳಿಸಿ ಅಂದರು ನಾನು ನಮ್ಮ ಅಕ್ಕವ್ರಿಗೆ ಹೇಳ್ದಕ್ಕ ನಾನು ಡ್ರೈವಿಂಗ್ ಕಲಿತ್ಕೊಳ್ಬೇಕು ಏ ಕಾರೆಲ್ಲ ವಸ್ತಪ್ಪ ಗೇರ್ ಬಾಗ್ಸು ಅದು ಇದೆಲ್ಲ ಹೋಗ್ಬಿಡುತ್ತೆ ದುಡ್ಡು ಕೊಡ್ತೀನಿ ಡ್ರೈವಿಂಗ್ ಸ್ಕೂಲಿಗೆ ಸೇರ್ಕು ಅಂದರು ನನಗೆ ಮನಸ್ಸಿಗೆ ಭಾರಿ ಬೇಜಾರಾಗೋಯ್ತು ಸ್ವಂತ ಕಾರ್ ಮಾಡಿಕೊಂಡು ನಾವು ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಕ್ಕ ಹಿಂಗೆ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಅದನ್ನು ಮನಸ್ಸಲ್ಲೇ ಇಟ್ಕೊಂಡಿದ್ದೆ ಆಗ ಈ ಶೂಟಿಂಗ್ ಔಟ್ಡೋರ್ ಬರೋವು ನೋಡಿ ಬೆಂಗಳೂರು ಈ ಕಡೆ ಕೆಮ್ಮಣ್ಣುಗುಂಡಿ ಇಲ್ಲೆಲ್ಲ ಆಗ ಪಿ ಟಿ ಡ್ರೈವರ್ಗಳು ನಾನೇ ಬಾಸ್ ಇದ್ದಂಗೆ ನನ್ನ ಮಾತು ಕೇಳಲೇಬೇಕು ಅಪ್ಪ ಒಂದು ರೌಂಡ್ ಹೇಳ್ಕೊಡ್ರೆ ಅಂದರೆ ಆ ಡ್ರೈವರ್ಗಳು ತೋರ್ಸೋರು ಅದೇ ಥರದಲ್ಲಿ ನಾನು ಡ್ರೈವಿಂಗ್ ಕಲ್ತಿದ್ದು ನಾನು ಡ್ರೈವಿಂಗ್ ಸ್ಕೂಲ್ಗೆ ಹೋಗಲೇ ಇಲ್ಲ ಔಟ್ಡೋರ್ ಶೂಟಿಂಗ್ ಬಂದು ಹ್ಞೂ ಬರೀ ಕಂಠಿರುವ ಸ್ಟುಡಿಯೋ ಬಳಗೆ ಕೆಮ್ಮಣ್ ಅಲ್ಲಿ ಇಲ್ಲಿ ಓಡಿಸಿ ಓಡ್ಸಿ ಡ್ರೈವಿಂಗ್ ಕಲಿತೆ ಅಲ್ಲಿನ ಡ್ರೈವಿಂಗ್ ಕಲಿತು ನಮ್ಮ ಐಲ್ಯಾಂಡ್ ಹೋಟ್ಲಿಗೆ ಅಂತೇಳಿ ಒಬ್ರು ಬ್ರೇಕ್ ಇನ್ಸ್ಪೆಕ್ಟ್ರು ಬರೋರು ಧಾರವಾಡದವ್ರು ಅವಾಗ ಪ್ಯಾಲೇಸ್ ಮೇಯ್ನ್ ಗೇಟ್ ಎದುರುಗಡೆ ಇತ್ತು ಆರ್ ಟಿ ಒ ಆಫೀಸು ನಿಮ್ಗೆ ಅದು ಗೊತ್ತೇ ಇಲ್ಲವ ಆರ್ ಟಿ ಒ ಆಫೀಸ್ ಅಲ್ಲಿ ಇತ್ತು ಅವಾಗ ಪ್ಯಾಲೇಸ್ ಎದುರುಗಡೆ ಮೇನ್ ಗೇಟ್ ಎದುರುಗಡೆ ಅವರು ಐಲ್ಯಾಂಡ್ ಹೋಟ್ಲಿಗೆ ಊಟಕ್ಕೆ ಬರೋರು ನಾವು ಐಲ್ಯಾಂಡ್ ಹೋಟ್ಲಲ್ಲಿ ತಾನೇ ಹೇಳ್ಕೊತ ಇದ್ದೋ ನಲ್ವತ್ತು ವರ್ಷ ರಾಜ್ಕುಮಾರ್ ರಾಜಕುಮಾರ್ ಅವ್ರ ಐಲ್ಯಾಂಡ್ ಹೋಟ್ಲೆ ರೂಮ್ ಆ ಬಗ್ಗೆ ಏನು ಮೂವತ್ತೈದ ನಲ್ವತ್ತು ರೂಪಾಯಿ ರೂಮ್ ಬಾಡಿಗೆ ದಿನಕ್ಕೆ ದಿನಕ್ಕೆ ಮೈಸೂರಿಗೆ ಬಂದರೆ ಇಲ್ಲೇ ಅಷ್ಟೇ ಐವತ್ತು ರೂಪಾಯಿ ಬಾಡಿಗೆ ಡಬಲ್ ರೂಮು ಸುಜಾತ ಹೋಟ್ಲು ಪರ್ಮನೆಂಟ್ ನಲ್ವತ್ತು ವರ್ಷ ನಲ್ವತ್ತು ವರ್ಷವೂ ಇಲ್ಲಿ ಮೈಸೂರಲ್ಲಿ ಐಲ್ಯಾಂಡ್ ಹೋಟ್ಲು ಈಗ ಐಲ್ಯಾಂಡ್ ಹೋಟ್ಲವ್ರ ಮಗಳೇ ನಮ್ಮ ಅಣ್ಣವ್ರು ಎರಡನೇ ಸೊಸೆ ಸಿಮುರಳಿ ಎಂಟಿ ಹ್ಞೂ ಶಿವಮುರಳಿ ಎಂಡ್ತಿ ಅಪ್ಪ ನನಗೆ ಹೋಗಬಾರ ಫ್ರೆಂಡು ನಲ್ವತ್ತು ವರ್ಷ ಸ್ನೇಹಿತ ಆ ಹೋಟ್ಲಲ್ಲಿ ಹ್ಞೂ ಅವ್ರ ಮಗಳೇ ಮುರಳಿ ಹೆಂಡ್ತಿ ಬರೋರು ಅವರು ಊಟಕ್ಕೆ ಬರೋರು ನಾನು ಅವ್ರನ್ನ ಪರಿಚಯ ಮಾಡ್ಕೊಂಡೆ ಪರಿಚಯ ಮಾಡ್ಕೊಂಡಾಗ ಸರ್ ನನಗೊಂದು ಲೈಸೆನ್ಸ್ ಮಾಡಿಸ್ಕೋಬೇಕಲ್ಲ ಏನು ಶ್ರೀರಣ್ಣ ನೀವು ಹಿಂಗೆ ನನ್ನ ಯಾರು ನನ್ನ ಹೆಸರು ನನ್ನ ಹೆಸರು ಶ್ರೀನಿವಾಸ್ ಅಂತ ಇದುವರೆಗೂ ನನ್ನ ಇಲ್ಲಿ ಬಂದ ಮೇಲೆ ಒಂದಿಷ್ಟು ಶ್ರೀರಣ್ಣ ಅಂತ ಕರೀತಾರೆ ಮೀಸೆ ಅನ್ನೋದು ಬಿಟ್ಟರೆ ಯಾರೂ ನಾನು ಕರಿತಿರ್ಲಿಲ್ಲ ಹಿಂಗೆ ಹಿಂಗಿತ್ತು ನನ್ನ ಮೀಸೆ ನಾನು ಮೆಡ್ರಾಸಲ್ಲಿದ್ದಾಗ ಇದ್ದಾಗ ಅಂಬರೀಷ್ ಇರೋವರೆಗೂ ನನ್ನ ಮೀಸೆ ಸಿನಣ್ಣ ಅಂತಲೇ ರಜನಿಕಾಂತ್ ಇವಾಗ ಬಂದರೂ ಏನು ಮೀಸೆ ಅಂತಲೇ ಮಾತಾಡ್ಸೋದು ನಾನು ಅವನು ಅವನ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚಿಂದ ಫ್ರೆಂಡ್ ನನಗೆ ಅವನು ರಜನಿಕಾಂತ್ ಆಗೋಕ್ಕಿಂತ ಮೊದಲೇ ಶಿವಾಜಿ ಆಗಿ ಶಿವಾಜಿ ಆಗಿದ್ದಾಗಲೇ ಆವಾಗ ಹಾಂ ಇದು ಐಲ್ಯಾಂಡ್ ಹೋಟ್ಲದು ನಿಲ್ಲಿಸ್ತೇವೆ ಬ್ರೇಕಿಸ್ಬೋರು ಅವರೇ ಹೇಳಿದ್ರು ನಾಳೆ ಒಂದು ಫಾರಮ್ ತತ್ತೀನಿ ಲರ್ನಿಂಗ್ ಒಂದು ಸೈನ್ ಹಾಕ್ಕೊಟ್ಬಿಡಿ ಸಾಕು ನೀವು ಅಂತ ತಂದು ಕೊಟ್ಟರು ಸೈನ್ ಹಾಕ್ಕೊಟ್ಟೆ ತಿರ್ಗಾ ನೆಕ್ಸ್ಟ್ ಮಂತ್ ಬಂದರು ಆಫೀಸಿಗೆ ಬಂದುಬಿಡಿ ಅಂದರು ಹೋದೆ ಅಲ್ಲಿ ಏ ಇವತ್ತು ಯಾರೇ ಇದ್ದೀರಾ ಇನ್ಸ್ಪೆಕ್ಟ್ರು ಚೆಕ್ಕಿಂಗೇ ಅಂದರು ಸರ್ ಯಾರೋ ವೇಣುಗೋಪಾಲ್ ಅಂತಿದ್ದಾರೆ ಅಂತ ಕರೀಲಿ ಅವನ್ನ ಅಂದರು ಬಂದರು ರೇ ಇವ್ರು ಒಂದು ಸ್ವಲ್ಪ ನೋಡಿರಿ ಅಂತ ಅವನು ಕರ್ಕೊಂಡು ಹೋದ ಅಲ್ಲಿ ಬೋರ್ಡ್ ಇಟ್ಟಿದ್ರು ಇದೆಲ್ಲ ಹೇಳಿ ನಾನಂದೇ ಗುರುಗಳೇ ಕಾರ್ ಓಡಿಸೋ ನೀವು ಓಡಿಸ್ತೀನಿ ನನಗೆ ಇವೆಲ್ಲ ಹೇಳಕ್ಕೆ ಬರೋದಿಲ್ಲ ಅಂದೆ ಸಾರ್ ಸಾಯಬ್ರ ಕಡೆ ಏನು ಬಂದಿದ್ದೀರಾ ನೀವು ಏನು ಸರ್ ಹಿಂಗೆ ಮಾತಾಡ್ತೀರಾ ಅಂದ ಕರ್ಕೊಂಡು ಹೋದ ಏನಪ್ಪ ವೇಣುಗಪ್ಪ ಏ ಸಾರ್ ಆಯ್ತು ಸರ್ ಚೆನ್ನಾಗಿ ಓಡಿಸ್ತಾರೆ ಸರ್ ಅಂತ ಅವನು ಅವರು ಒಂದು ನಾಲ್ಕೈದು ದಿವಸಕ್ಕೆ ಅವರೇ ನನ್ನ ಡ್ರೈವಿಂಗ್ ಲೈಸೆನ್ಸ್ ತಂದುಕೊಟ್ರು ಬೆಂಗಳೂರಲ್ಲಾಗ ರಾಜ್ ನಮಗೆ ಯಾರೂ ಇಲ್ಲ ನಮ್ಮವರು ಅಂತ ಆಗ ಒಬ್ಬರೂ ಇರಲಿಲ್ಲ ನನ್ನ ತಂಗಿ ಒಬ್ಬಳೇ ಇದ್ದಿದ್ದಲ್ಲಿ ನನ್ನ ತಂಗಿ ಅಂದರೆ ಯಾರು ಮಿಲನ ಪ್ರಕಾಶ್ ಡೈರೆಕ್ಟ್ರು ಅವ್ರ ತಾಯಿ ನನ್ನ ತಂಗಿ ಸ್ವಂತ ಅವರ ತೊಂಬರ್ಗೆ ತಂಗಿ ಅವಳು ಒಬ್ಬಳೇ ಶ್ರೀರಾಂಪುರದಲ್ಲಿ ಒಂದು ಇಪ್ಪತ್ತು ರೂಪಾಯಿ ಬಾಡಿಗೆ ಮನೆಯಲ್ಲಿ ಇದ್ದಿದ್ದು ಇಲ್ಲಿಲ್ಲ ಅವರು ನಾವು ಐಲ್ಯಾಂಡ್ ಹೋಟ್ಲಿಗೆ ಬರ್ತಿದ್ದಾಗ ನನ್ನ ತಂಗಿಗೆ ಮದುವೆ ಮಾಡಬೇಕು ಅಂತ ಬಂತು ಆವಾಗಲಿನೂ ನಾವು ಬಾಡಿಗೆ ಮನೆಯೇ ಇದ್ದಿದ್ದು ಸಾಲಿಗ್ರಾಮದಲ್ಲಿ ಅವಳು ಮದುವೆ ಮಾಡಬೇಕು ಅಂದಾಗ ಹುಡುಗನ ಹುಡುಕ್ಬೇಕು ಅಂದಾಗ ಲಕ್ಷ್ಮಣ್ ಅಂತ ಭಾರತ್ ಟಾಕಿ ಮ್ಯಾನೇಜರ್ ಆಗಿದ್ದರು ಯಾರು ನಾಗಣ್ಣ ಡೈರೆಕ್ಟ್ರು ಅಪ್ಪ ಹಾಂ ಏ ಸರ್ ನಮ್ಮ ಚಿಕ್ಕ ಬಚ್ಚ ಸರ್ ನಮ್ಮ ಜೊತೆಗೆ ಅವನು ನಾಗಣ್ಣ ಪಾಪ ಇವತ್ತಿಗೂ ಅಷ್ಟೇ ಮರ್ಯಾದೆ ಕೊಡ್ತಾರೆ ಪಾಪ ಅದು ಬೇರೆ ಅವ್ರ ತಂದೆ ಬಾರಟ್ ಟಾಕೀಸಲ್ಲಿ ಮ್ಯಾನೇಜರ್ ಆಗಿದ್ದರು ಆಗ್ಲಿಂದ ಇವರು ಸ್ನೇಹ ನಾವು ಮಡ್ರಾಸಿಂದ ಬೆಂಗಳೂರಿಗೆ ಬಂದರೆ ಅವ್ರ ಮನೆ ಇದ್ರ ಹತ್ರ ಬ್ಯಾಂಕು ಬ್ಯಾಂಕ್ ಸರ್ಕಲ್ ಇದೆಯಲ್ಲ ಮೈಸೂರು ಬ್ಯಾಂಕ್ ಸರ್ಕಲ್ಲು ಹಿಂದ್ಗಡೆ ಒಂದು ದೊಡ್ಡ ಹಳ್ಳಿ ಮರ ಇಲ್ವೇ ಹಿಂದ್ಗಡೆ ಒಂದು ಬಾಡಿಗೆ ಮನೆ ಅಲ್ಲಿದ್ದು ನಗಣ್ಣವರು ಅಪ್ಪ ಅಲ್ಲಿಗೆ ಊಟಕ್ಕೆ ಹೋಗೋವು ನಾವು ರಾಜ್ಕುಮಾರವ್ರು ಕರ್ಕೊಂಡು ಅಷ್ಟು ಸ್ನೇಹ ಇತ್ತು ಲಕ್ಷ್ಮಣವರು ಆ ಕಾಲದಲ್ಲಿ ಅವರು ಲಕ್ಷ್ಮಣ ಇನ್ನೊಬ್ಬರು ಚಿತ್ರಲೇಖ ಗೋಪಾಲ್ ಅಂತಿದ್ರು ಅವರೇ ಇದು ಪಿಚ್ಚರ್ಗಳು ಮಾಡಿದ್ದು ದೇವರ ಮಕ್ಕಳು ಇವೆಲ್ಲ ಅವ್ರ ಪಾರ್ಟ್ನರ್ಶಿಪ್ಪು ಅವರೆಲ್ಲ ಇದರಲ್ಲೇ ಬಂದವರೇ ಅವರೂ ಆ ತಂಗಿ ಮನೆ ಅಡ್ರೆಸ್ಸು ಈಗ ಎರಡು ತಿಂಗಳಿಂದ ಚೇಂಜ್ ಮಾಡಿಸಿದ್ದೀನಿ ಮೈಸೂರಿಗೆ ನನ್ನ ಲೈಸೆನ್ಸು ಅದೇ ಮನೆ ಅಡ್ರೆಸ್ ನನ್ನ ತಂಗಿಯ ಮನೆಯಲ್ಲೇ ಇಲ್ಲ ಅವಳು ಹೊಸ ಮನೆ ಕಟ್ಕೊಂಡು ಬೇರೆ ಕಡೆ ಕಡಾವಳೆ ನಾನು ಮಾತ್ರ ಚೇಂಜೇ ಮಾಡಿರಲಿಲ್ಲ ಈಗ ಒಂದು ಎರಡು ಮೂರು ತಿಂಗಳಲ್ಲಿ ಮೈಸೂರಿಗೆ ಮಾಡಿಸ್ಕೊಂಡೆ ಲೈಸೆನ್ಸ್ ಮಾಡಿಲ್ಲ ಆಮೇಲೆ ನನಗೊಂದು ಅಲ್ಲಿದ್ದಾಗ ಅಕ್ಕ ಕಾರ್ ತಗೊಟ್ಟಿದ್ರು ಒಂದು ಟಿ ಎಮ್ ಬಿ ಸೆವೆಂಟಿ ಲೆವೆನ್ ಅಂತ ನಾನು ಮೈಸೂರಿಗೆ ಬಂದು ತಗೊಂಡು ಹದಿನೈದು ವರ್ಷ ಅದೇ ಇಟ್ಕೊಂಡಿದ್ದೆ ಆಮೇಲೆ ಹೋಗಿ ರಿಜಿಸ್ಟ್ರೇಷನ್ ಚೇಂಜ್ ಮಾಡಿದೆ ಅಲ್ಲೇ ಅದೇ ಅಲ್ಲೇ ಅಲ್ಲೇ ಇದ್ವಲ್ಲ ಸರ್ ಮಾತೆತ್ತಿದ್ರೆ ಅಲ್ಲಿಗೆ ಹೋಗ್ಬೇಕಲ್ಲ ಇವತ್ತೇನೋ ನಾವು ಕರ್ನಾಟಕಕ್ಕೆ ಬಂದಿದ್ದೀವಿ ಅಂದರೆ ಶಂಕರ್ನಾಗ್ ಅವ್ರ ಕಾರಣ ಸರ್ ಶಂಕರ್ನಾಗ್ ಇಲ್ಲದೆ ಹೋಗಿದರೆ ಕರ್ನಾಟಕಕ್ಕೆ ಸಿನಿಮಾ ಇಂಡಸ್ಟ್ರಿನೇ ಬತ್ತಿರಲಿಲ್ಲ ಇನ್ನೂ ಚೆನ್ನೈನಲ್ಲೇ ಇರೋದು ಹೆಂಗೆ ಅಂದರೆ ಅವರಿಲ್ಲಿ ಸಂಕೇತ ಅಂತ ಒಂದು ಸ್ಟುಡಿಯೋ ಓಪನ್ ಮಾಡಿದ್ರು ಆಗ ರಾಮಕೃಷ್ಣ ಕಡೆ ಮಂತ್ರಿ ಅಂತ ಕಾಣ್ತದೆ ಫೈಟ್ ಮಾಡಿದ್ರು ಕನ್ನಡ ಪಿಚ್ಚರ್ಗೆ ಇಷ್ಟು ಪರ್ಸೆಂಟೇಜ್ ಸಬ್ ಇದು ಮಾಡಬೇಕು ಸಬ್ಸಿಡಿ ಕೊಡಬೇಕು ಕನ್ನಡ ಪಿಚ್ಚರ್ಗೆ ಹತ್ತು ಲಕ್ಷ ಅಂತ ಇದು ಮಾಡಿದ್ರು ಅದೇನು ಕರ್ನಾಟಕದಲ್ಲೇ ತೆಗಿಬೇಕು ಎಲ್ಲೂ ತೆಗಿಯೋದು ಆವಾಗ ಕೆಲವು ಪ್ರೊಡ್ಯೂಸರೆಲ್ಲ ಇಲ್ಲಿ ತೆಗಿಯೋಕ್ಕೆ ಶುರು ಮಾಡಿದ್ರು ನಾವು ಮಾತ್ರ ಅಲ್ಲೇ ಇದ್ದು ನಾವು ಯಾಕಿದ್ದು ಅಂದರೆ ನಾವು ಎಲ್ಲಿದ್ದರೂ ಕನ್ನಡದೇ ತೆಗಿತೀವಿ ಏನು ಬ್ಯಾಕೆ ಅಂದ್ಬಿಟ್ಟು ಆಮೇಲೆ ಆಮೇಲೆ ಒಂದು ಸ್ವಲ್ಪ ಪಬ್ಲಿಕಲ್ಲಿ ಇದು ಬಂತು ಎಲ್ಲರೂ ಬಂದರು ರಾಜ್ಕುಮಾರ್ ಅವರು ಬರಲಿಲ್ಲ ಅಲ್ಲೇ ಇದ್ದಾರೆ ಅಂತ ಆಗ ಅವರು ಗಂಡ ಹೆಂಡ್ತಿ ಒಂದು ದಿವಸ ಮಾತಾಡ್ಕೊಂಡ್ರು ಪಾರ್ವತಿ ನಾವು ಯಾಕೆ ನಮ್ಮ ಜನಗಳ ಹತ್ರ ಇದಾಗಬೇಕು ನಡಿ ನಾವು ಹೋಗೋಣ ಬೆಂಗಳೂರಿಗೆ ಅಂತ ಅವಾಗ ಬೆಂಗಳೂರು ಬನ್ನಿ ಅಂದರೆ ಇದೇ ಮಾಮೂಲಿ ಅವಾಗ ವಜ್ರಮುನಿ ತುಗುದೀಪ ರಾಜಾನಂದು ಸಂಪತ್ತವರೆಲ್ಲ ಇಲ್ಲಿಂದಲೇ ಬರೋರು ಇಲ್ಲಿಲ್ಲ ಬಂದರೆ ಅಲ್ಲಿ ಓಟ್ಲ್ ಇಳ್ಕೊಳ್ಳೋರು ಅಷ್ಟೇ ಮಡ್ರಾಸಲ್ಲಿ ಓಟ್ಲಲ್ಲಿ ರೂಮ್ ಅವ್ರಿಗೆ ಅಲ್ಲಿದ್ದೆಲ್ಲ ಮ್ಯೂಸಿಕ್ ಡೈರೆಕ್ಟ್ರುಗಳು ಜೆ ಕೆ ವೆಂಕಟೇಶಣ್ಣಿಂದ ಹಿಡಿದು ಎಲ್ಲ ದೊರೆ ಭಗವಾನು ವೈಆರ್ ಸ್ವಾಮಿಯವರು ರಾಜನಾಗೇಂದ್ರ ವಿಜಯ ಭಾಸ್ಕರು ರಂಗರಾವ್ ಉಪೇಂದ್ರ ಕುಮಾರು ಎಲ್ಲ ಅಲ್ಲೇ ನಾಗೇಂದ್ರ ನಾಗೇಂದ್ರಾಯರು ಮಕ್ಕಳು ಸುದರ್ಶನು ಕ್ಯಾಮ್ರಾಮೆನ್ನು ಆರ್ ಎನ್ ಜಯ ಗೋಪಾಲು ಹುಣ್ಸೂರು ಕೃಷ್ಣಮೂರ್ತಿ ದ್ವಾರಕೇಶು ಎಲ್ಲರೂ ಅಲ್ಲೇ ಚೆನ್ನೈ ಈ ತೆಲುಗುಗೆ ಏನಿದೆ ಆಂಧ್ರದಲ್ಲಿ ಅಷ್ಟು ಜನ ಇಲ್ಲೇ ಇದ್ದಿದ್ದು ಹೌದಾ ಎನ್ ಟಿ ರಾಮರಾವ್ ನಾಗೇಶ್ವರರಾವಿಂದ ಹಿಡಿದು ಎಲ್ಲ ಚೆನ್ನೈ ಹಿಂದಿಯವರು ಶೂಟಿಂಗ್ ಬರೋರು ಸರ್ ಚೆನ್ನೈಗೆ ಹಿಂದಿಯವ್ರು ಸೆಟ್ ಆಗ್ತಾ ಆಗ್ತಾಯಿದ್ರು ಆಮೇಲೆ ಇವತ್ತು ಬಿಡಿ ಚೆನ್ನೈ ಎಲ್ಲ ಹೋಗ್ಬಿಟ್ಟು ಈಗ ಸ್ಟುಡಿಯೋ ಎಲ್ಲ ಗೋಡನ್ ಆಗಿಬಿಟ್ಟವೆ ಆಮೇಲೆ ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ಲೆವೆಲ್ಗಿತ್ತು ಅಂದರೆ ಆವಾಗ ಡೇ ಟೈಮಲ್ಲಿ ಡೇಟ್ಸ್ ಇರಲಿಲ್ಲ ಟೈಮು ಸ್ಟುಡಿಯೋದಲ್ಲಿ ಶೂಟಿಂಗ್ ಮಾಡೋಕ್ಕೆ ಥರ್ಡ್ ಗ್ರೇಡಲ್ಲಿ ತರ್ಡ್ ಗ್ರೇಡ್ ನಾವು ಕನ್ನಡದವರು ಕೊನೆಯವರು ಕೊನೆಯವರು ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೆ ಶೂಟಿಂಗ್ ಮಾಡ್ಕೋಬೇಕು ನಾವು ಬೆಳಗ್ಗೆ ಹೊತ್ತೆಲ್ಲ ಅವ್ರಿಗೆ ತಮಿಳು ತೆಲುಗು ಅವ್ರಿಗೆ ನಮಗೆ ಕೊಡ್ತಾ ಇರಲಿಲ್ಲ ಏನೋ ನಮ್ಮದು ಒಂಥರ ಇವ್ರೇನು ಚಿಕ್ಕ ಪ್ರೊಡಕ್ಷನ್ ಅವರು ಅಂತ ಅದ್ರಾಗ ಹಂಗೆ ಕೆಲಸ ಮಾಡ್ತಿದ್ರು ಇವರು ನೈಟು ಎಲ್ಲ ರಾತ್ರಿ ಗೋಲ್ಡನ್ ಗೋಲ್ಡನ್ ಸ್ಟುಡಿಯೋ ಒಂದೇ ಕೊಡ್ತಿದ್ದಾಗ ಈ ಎ ವಿ ಎಮ್ ಸ್ಟುಡಿಯೋ ಬಾಯಿನೆಲ್ಲ ಕೊಡ್ತಾ ಇರಲಿಲ್ಲ ಕನ್ನಡದವ್ರಿಗೆ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಕೊಡ್ತಿರ್ಲಿಲ್ಲ ಅಲ್ಲಿ ಕೊಡೋರು ಇವರೆಲ್ಲ ರಾತ್ರಿ ಆದರೆ ಹತ್ತು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆಯ್ತಿತ್ತಲ್ಲ ಹತ್ತು ಗಂಟೆ ಮೇಲೆ ರಾಜ್ಕುಮಾರ್ ಅವರು ನರಸಿಂಹರಾಜು ಬಾಲಣ್ಣ ಎಲ್ಲ ಕೊಡಂಬಾಕಮಿಂದ ವಾಕ್ ಹೋಗ್ಬಿಡೋರು ಒಂದು ಎರಡು ಮೂರು ಕಿಲೋಮೀಟ್ರು ಅಲ್ಲಿ ಯಾರು ಇವ್ರನ್ನ ಗುರ್ತಿ ಹಿಡಿತಾರೆ ಎಲ್ಲರೂ ಒಂದು ಟವಲ್ನ ಕಟ್ಕೊಂಡು ಪಂಚನ ಕಟ್ಕೊಂಡು ಸುಮ್ಮನೆ ಒಟ್ಟೋಗೋರು ಹೋದರೆ ಶೂಟಿಂಗು ಮಾಡ್ಕೊಂಡು ಬರೋರು ಆಮೇಲೆ ಆಮೇಲೆ ಯಾವ ಲೆವೆಲ್ ಆಯಿತು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಡ್ತು ನಮಗೆ ಫಸ್ಟ್ ಪ್ರಿಫ್ರೆನ್ಸ್ ಬಂದ್ಬಿಡ್ತು ಕನ್ನಡ ಪಿಕ್ಚರ್ಗೆ ಏನು ಆ ಕಾಲದಲ್ಲಿ ಎಪ್ಪತ್ತೆಂಬತ್ತು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಾಯಿದ್ದೆವು ಹಾಂ ವರ್ಷಕ್ಕೆ ಬರೋ ಟೋಟ್ಲಿ ಟೋಟ್ಲಿ ಐವತ್ತರವತ್ತು ಪಿಚ್ಚರ್ ಮೇಲೆ ಬರೋದು ಅವಾಗ ಯಾರು ಬಿಡ್ತಾರೆ ಸ್ಟುಡಿಯೋದವರು ಯಾವ ಸ್ಟುಡಿಯೋ ಬೇಕೋ ನಮಗೆ ಕೊಡೋರು ಆ ಅವಾಗ ಕಷ್ಟ ಟಿಫನ್ ಬೆಳಗ್ಗೆ ಟಿಫನ್ ಬರೋದು ರೂಮ್ಗೆ ಒಂದು ಬುಟ್ಟಿಲಿ ಇಟ್ಕೊಂಬರೋನು ಪಟ್ನ ಎರಡು ಇಡ್ಲಿ ಒಂದು ವಡೆ ಪ್ಯಾಕೆಟ್ ಪ್ಯಾಕೆಟು ಎಕ್ಸ್ಟ್ರಾ ಇಡ್ಲಿನೂ ಕೇಳಂಗಿಲ್ಲ ಹಿಂಗೆ ಯಾರ್ಯಾರು ಎತ್ತನ ಪೇರ್ ಇರ್ಕಂಗೆ ರಾಜಕುಮಾರ್ ರೂಮ್ಲಿ ಮೇಕಪ್ ರೆಂಡ್ ಪ್ಯಾ ರೆಂಡ್ ಪ್ಯಾಕೆಟ್ ಪೋಡು ಎಕ್ಸ್ಟ್ರಾ ಇಡ್ಲಿನೂ ಕೇಳೋಂಗಿಲ್ಲ ಚಟ್ನೂ ಕೇಳೋಂಗಿಲ್ಲ ಇನ್ನೊಂದು ದೋಸೆ ಏ ಯಾವ ಇನ್ನೊಂದು ಇಡ್ಲಿನೇ ಇಲ್ಲ ರೈಸು ದೋಸೆ ಇಲ್ಲಿ ಮಧ್ಯಾಹ್ನ ಚಿತ್ರಾನ್ನ ಮೊಸರನ್ನ ಊಟ ಏರಾಗು ಅದೇ ಅವ್ರಿಗೂ ಅದೇ ಸರ್ ಪ್ರೊಡಕ್ಷನ್ನೇ ಅಷ್ಟು ಕಷ್ಟ ಇತ್ತು ಸರ್ ಆಗ ಒಂದೂವರೆ ಲಕ್ಷ ಎರಡು ಲಕ್ಷದಲ್ಲಿ ಫಸ್ಟ್ ಕಾಪಿ ತೆಗೀತಾ ಇದ್ರು ಅವಾಗ ಓ ತುಂಬ ಕಾಂಪ್ರಮೈಸ್ ಕಾ ಏನಿಲ್ಲ ಅವಾಗ ಏನು ಇವ್ರಿಗೆಲ್ಲ ರೆಮಿನೇಷನ್ ಏನು ಲಕ್ಷ ಕಟ್ಟಲೆ ಕೊಡ್ತಿದ್ರಾ ಏನೂ ಇಲ್ಲ ಅವಾಗ ಇದೇ ಥರ ನಡ್ಕೊಂಬಂತು ನಮಗೆ ಫಸ್ಟ್ ಪ್ರಿಫೆನ್ಸ್ ಆಯಿತು ಆಮೇಲೆ ಬಿಡಿ ಆಮೇಲೆ ನಾವು ಎಂತೆಂಥ ಸೆಟ್ ಹಾಕೋಕ್ಕೆ ಶುರು ಅಲ್ಲಿ ಸೆಟ್ ಹಾಕಿ ರೊಡಿತ ಆಗ ರಾಜ್ಕುಮಾರ್ ಅವರು ಪ್ರಸಾದ್ ಸ್ಟುಡಿಯೋ ಬಿಟ್ಟರೆ ಬೇರೆ ಎಲ್ಲೂ ಆಡ್ತಾ ಇರಲಿಲ್ಲ ರಾ ರೆಕಾರ್ಡಿಂಗ್ ವಾಯ್ಸ್ ಕೊಡೋಕೆ ಹೋಗ್ತಿದ್ರಲ್ಲ ಆ ಸ್ಟುಡಿಯೋ ಬಿಟ್ಟರೆ ಇನ್ನೆಲ್ಲ ಅವರು ಬೇಕಾದ್ರೆ ಆರು ತಿಂಗಳು ಗ್ಯಾಪ್ ಇರಲಿ ಆ ಸ್ಟುಡಿಯೋ ಬಿಟ್ಟು ಆಡ್ತಿರ್ಲಿಲ್ಲ ಅಲ್ಲೇ ಆಡೋರು ಏನಾಯಿತು ಇವನು ಪೀಕ್ ಬಂದ್ಬಿಟ್ಟ ಇಳಿಯ ರಾಜ ಇಳಿಯರಾಜನ್ ಸಾಕಿದ್ದು ಜಿ ಕೆ ವೆಂಕಟೇಶ್ ಜಿ ಕೆ ವೆಂಕಟೇಶ್ ಅದು ಹದಿನೈದು ವರ್ಷ ಗಿಟಾರ್ ಬಾಡ್ಕೊಂಡಿದ್ದ ನಮ್ಮದು ಸಾಂಗ್ ಕಂಪೋಸಿಂಗ್ ಇಟ್ಕೊಳ್ಳವ ನೋಡಿ ಆಗ ಇವನು ಒಂಬತ್ತು ಗಂಟೆಗೆ ಇಳಿಯರಾಜ ಬರ್ತಾರೆ ಅಂದ್ರೆ ಅಲ್ಲ ವೆಂಕಟೇಶ್ ಅಣ್ಣ ಬರ್ತಾರೆ ಅಂದರೆ ಇವನು ಏಳು ಗಂಟೆಗೆ ಬಂದು ಅವ್ನಿಗೆ ಗಿಟಾರ್ನೇ ತಗೊಂಡು ಕಾಯ್ಕೊಂಡು ನಿಂತಿರೋನು ತೆಂಗಿನ ಮಳಿಗೆ ಹೋಟ್ಲಲ್ಲಿ ಮಡ್ರಾಸಲ್ಲಿ ಮಡ್ರಾಸಲ್ಲಿ ಹದಿನೈದು ವರ್ಷ ಅವ್ರ ಕೈ ಕಳಿಕೆ ಕೆಲಸ ಮಾಡಿದ್ದವನು ಅವನು ಬಂದ್ಬಿಟ್ಟ ಅಂದರೆ ಯಾವ ಲೆವೆಲ್ ಹಾಂ ಯಾರು ಹಾಂ ಏಯ್ ಅಲ್ಲ ನನಗೆ ನನಗೆ ಎಪ್ಪತ್ತ್ಮೂರು ವರ್ಷ ಮಾಡ್ತೇನೆ ಸರ್ ಅಷ್ಟು ಅಷ್ಟು ಕ್ಲೋಸ್ ಆಗಿದ್ದು ನನ್ನ ಪಿಚ್ಚರ್ ಒಂದು ಮಾಡಿದ್ರು ನೀನು ನನಗೆ ಗೆಲ್ಲ ರೀ ಅದಕ್ಕೆ ನಾನೇ ಪ್ರೊಡ್ಯೂಸರು ನನಗೆ ಮ್ಯೂಸಿಕ್ ಡೈರೆಕ್ಟ್ ನಮ್ಮ ಭಾರಿ ಕ್ಲೋಸ್ ಫ್ರೆಂಡ್ ನಾವು ಆವಾಗ ಅವರು ಪೀಕಿಗೆ ಬಂದಾಗ ಇವು ಸ್ಟುಡಿಯೋದಲ್ಲಿ ಮುನ್ನೂರ ಅರವತ್ತೈದು ದಿವಸ ಅವನಿಗೆ ಬೇಕು ಏನು ಸರ್ ಯಾವ ಲೆವೆಲ್ಗೆ ಹೊಂಟೋದ್ರು ಸರ್ ರಾಜ ಅಲ್ಲಿ ಪ್ರಸಾದ್ ಪೀಡದಲ್ಲಿ ರಾಮನಾಥ್ ಅಂತ ಸೌಂಡ್ ಇಂಜಿನಿಯರ್ ಇದ್ದರು ಆಮೇಲೆ ಅವ್ರನ್ನ ನಾವೇ ಇಲ್ಲಿ ಚಾಮುಂಡೇಶ್ವರಿ ಕರ್ಕೊಂಬಂದಿದ್ದು ಅಲ್ಲಿ ಅವರು ಪ್ರಸಾದ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರಂತೆ ರಾಜ್ಕುಮಾರ್ ಅವರು ಇಲ್ಲಿ ಬಿಟ್ಟರೆ ಎಲ್ಲೂ ಆಡೋಲ್ಲ ಎಲ್ಲ ರಾಜನೇ ಒಪ್ಕೊಂಬಿಟ್ರೆ ನಾವು ಹೆಂಗೆ ಮಾಡಬೇಕು ಅಂದಾಗ ರಾಜನಿಗೆ ಅಂತ ಒಂದು ತೇಟ್ರ್ ಕಟ್ಬಿಟ್ರು ಆರು ತಿಂಗಳಲ್ಲಿ ಎಲ್ ವಿ ಪ್ರಸಾದ್ ಅವರು ಸಪ್ರೇಟ್ ರೆಕಾರ್ಡಿಂಗ್ ತೇಟ್ರು ಪಕ್ಕದಲ್ಲೇ ಅವ್ನು ಬಂದರೆ ಅದು ಕೊಟ್ಬಿಡಿ ರಾಜನ್ ಕೊಟ್ಬಿಡಿ ಇಲ್ಲಿ ಅಣ್ಣವ್ರಿಗೆ ಯಾವಾಗ ಬಂದರೂ ಅಡಕುಡಿ ಅಂತ ಪ್ರಸಾದ್ ಓನವರು ಓನವರು ಎಲ್ ವಿ ಪ್ರಸಾದ್ ಬಿಡಿ ಭಾರಿ ಅವರು ದುಜೆ ಕೇಳಿ ಅಂತ ಒಂದು ಪಿಚ್ಚರ್ ಮಾಡಿದ್ರು ಅವ್ರ ಮ ಅವ್ರ ಮಗ ಹೋಗಿ ಮಾಡಿದ್ರು ರತಿ ಒಗ್ನೋತ್ರಿ ಇರೋ ಪಿಚ್ಚರು ರೆಡಿ ಆಯ್ತಂತೆ ಒಂದು ನೂರು ಶೋ ತೋರಿಸಿದ್ದಾರೆ ಬಾಂಬೆಲಿ ಬೈದ್ರಂತೆ ಕೋನ್ ಕಮಲಹಾಸನ್ ಕೋರ ಜಾವ ಚೆನ್ನೈಕ್ಕೂ ಜಾವ್ ಅಂದ್ರಂತೆ ವ್ಯಾಪಾರ ಆಗಲಿಲ್ಲ ರಿಲೀಸ್ ಮಾಡೋಕ್ಕಾಗಲಿಲ್ಲ ಬಂದ್ರಂತೆ ಮೆಡ್ರಾಸ್ಗೆ ಅವ್ರ ಮಗ ಅವರಪ್ಪ ಕೇಳಿದ್ರಂತೆ ಅವರು ಯಾಕಪ್ಪ ಇಲ್ಲ ಯಾರೂ ಪಿಚ್ಚರ್ ತಗೋತಾ ಇಲ್ಲ ಒಂದು ಕೆಲಸ ಮಾಡು ನಮ್ಮದೇ ಲ್ಯಾಬ್ ಇದೆ ಎಷ್ಟು ಒಂದು ಇನ್ನೂರು ಪ್ರಿಂಟ್ ಬೇಕಾ ಹಾಕು ಹೋಗು ಒಂದು ಆಫೀಸ್ ಓಪನ್ ಮಾಡಿ ರಿಲೀಸ್ ಮಾಡು ಅಂತ ರಿಲೀಸ್ ಮಾಡಿದ್ರು ದುಡ್ಡಲ್ಲಿ ಇಡಬೇಕು ಗೊತ್ತಾಗಲಿಲ್ಲ ಸೂಪರ್ ಸಕ್ಸಸ್ಸು ಹಿಂದಿ ಬರೀ ಅಲ್ಲ ಸೂಪರ್ ಸಕ್ಸಸ್ಸು ಆಮೇಲೆ ಯಾರು ಬೇಡ ಬೇಡ ಅಂದರು ಎಲ್ಲ ಬಂದ್ರಂತೆ ಎಲ್ ವಿ ಪ್ರಸಾದ್ ಅವ್ರ ಮಗನ ಹತ್ರಗೆ ನಮಗೆ ಪಿಚರ್ ಕೊಡಿ ನಮಗೆ ಪಿಚ್ಚರ್ ಕೊಡಿ ಅಂತ ನೋಡಿ ದುಡ್ಡು ಹೆಂಗೆ ಸೇರ್ತತಿ ಅಂತ ಹೇಳಿದ್ವಿ ಅವತ್ತು ಅವ್ರಿಗೆ ಗಟ್ಸಿತ್ತು ಮಾಡಿದ್ರು ಎದ್ರುಕಂಬಿಟ್ಟಿದ್ರೆ ಅವರು ಮಾಡೋಕ್ಕಾಗ್ತಿರ್ಲಿಲ್ಲ ಅದೇ ನಮ್ಮ ಮನೆ ಹತ್ರ ಆಗ ಅಕ್ಕವ್ರ ಮನೆ ಹತ್ರ ಇವರಿದ್ದರು ಶಂಕರಾಭರಣಂ ಪಿಚ್ಚರ್ ಅಂತ ಬತ್ತು ನೋಡಿ ಆ ಪ್ರೊಡ್ಯೂಸರು ಅದನ್ನು ತೆಗೆದ್ರು ಬಿಟ್ಟು ಅವರು ಅವರೊಂದು ನೂರು ಶೋ ತೋರ್ಸಿದ್ರು ವ್ಯಾಪಾರ ಆಗಲಿಲ್ಲ ಲಾಸ್ಗೆ ಮಾರಿಬಿಟ್ರು ತಗೊಂಡವರೆಲ್ಲ ಕರೋಡಪತಿಗಳಾಗ್ಬಿಟ್ರು ಆ ಬೆಂಗಳೂರು ತಗೊಂಡವನು ಶಂಕರಾಭರಣ ಅಂತ ಮನೇನೇ ಕಟ್ಬಿಟ್ನಲ್ಲ ಹಾಂ ಅವ್ರಿಗೆ ಶಂಕರಾಭರಣ ಅದು ಹಾಂ ನೋಡಿ ಅದೃಷ್ಟ ಅದೇ ಹೇಳಿದ್ದು ಬೇಕಾದಷ್ಟು ಅದೇ ಅದ್ರಲ್ಲಿ ನಂದು ಒಂದಿದೆ ಆ ಥರ ಆಮೇಲೆ ಹೇಳ್ತೀನಿ ಊರಲ್ಲಿ ಬಿಡಿ ಊರಲ್ಲಿ ಬಾಲ್ಯ ಏನು ಅಲ್ಲಿ ಅವ್ರಿಗೆ ಭಾಳ ಪ್ರೀತಿ ತಮ್ಮ ನಾನು ಏನು ಏನು ಕೆಲಸ ಮಾಡ್ತಿತ್ತಿಲ್ಲ ಓದ್ತಾ ಇದೆ ಎಸ್ ಎಲ್ ಸಿ ಏಳು ಸರಿ ಫೇಲು ಸರ್ ನಾನು ನಮಗೆ ಹೆಡ್ ಮಾಸ್ಟ್ರ್ ಯಾರು ಸುಂದರ ಕೃಷ್ಣ ಅಪ್ಪ ಜೆ ಸಿ ಬಸವರಾಜ್ ಅರಸ್ ಅಂತ ಅರಸು ನಮಗೆ ಚಡ್ಡಿ ದೋಸ್ತು ನಾವು ಸುಂದ್ರ ಸುಂದ್ರ ಅಂತ ಕರೆಯೋವು ಸಾಲಿಗ್ರಾಮದಲ್ಲಿ ಗೌರ್ಮೆಂಟ್ ಮುನ್ಸಿಪಲ್ ಹೈಸ್ಕೂಲಲ್ಲಿ ಹದಿನೆಂಟು ವರ್ಷ ಹೆಡ್ಮಾಷ್ಟ್ಟ್ರು ಅವರು ಅವರಪ್ಪ ಪಾರ್ವತಕ್ಕವನಿಗೂ ಅವರೇ ಹೆಡ್ ಹೆಡ್ಮಾಷ್ಟ್ಟರು ಬಸವರಾಜ್ ಅವರು ಒಳ್ಳೆಯ ಇಂಗ್ಲೀಷು ನಮ್ಗೆ ಇಂಗ್ಲೀಷ್ ಪಾಠ ಮಾಡೋಕ್ಕೆ ಬರೋರು ಇವನು ಆಗ್ಲಿಂದು ಸಿನಿಮಾ ಮುಚ್ಚು ಸುಂದರನಂಗೆ ನಾವು ಸುಂದ್ರ ಸುಂದ್ರ ನಾವು ಇಲ್ಲಿಗೆ ಬಂದ ಮೇಲೆ ಅರಸು ಆಗಿದ್ದವನು ಅವರು ಅಲ್ಲಿಂದ ಬಿಟ್ಟು ಮೈಸೂರಿಗೆ ಪುಟ್ಟಣ್ಣವ್ರು ಯಾವುದೋ ಶೂಟಿಂಗ್ ಬಂದಿದ್ರಂತೆ ಅಲ್ಲಿಗೆ ಬಂದು ಮೇಕಪ್ ಕೆಲಸಕ್ಕೆ ಅಂತ ಹೋಗಿ ಸೇರಿಕೊಂಡಿದ್ದು ಮೇಕಪ್ನವ್ರ ಜೊತೆ ಆಗ ಅವನು ಅರ್ಸು ವಾಯ್ಸ್ ಎಲ್ಲ ನೋಡಿ ಪುಟ್ಟಣ್ಣವರು ಅಷ್ಟೇ ಡೈರೆಕ್ಟ್ರಾಗಿ ಇಟ್ಕೊಂಡ್ರಂತೆ ಆಮೇಲೆ ಕೃಷ್ಣ ಸುಂದರಕೃಷ್ಣ ಅವರು ಸಾಲಿಗ್ರಾಮದಲ್ಲಿ ನಾವೆಲ್ಲ ಒಟ್ಟಿಗೆ ಜೊತೇಲಿ ಬೆಳೆದಿದ್ದು ಒಟ್ಟಿಗೆ ಓದಿ ಒಟ್ಟಿಗೆ ಓದಿದ್ದೆ ಅವರೆಲ್ಲ ಓದ್ತಿದ್ರು ನಾವು ಓದಲು ನಾನು ಏಳು ಎಂಟು ಸರಿ ಫೇಲ್ ಆಯಿತು ಅಷ್ಟರೊಳಗೆ ನಮ್ಮ ದೊಡ್ಡಣ್ಣ ಟೀಚರ್ ಆದರು ನಮ್ಮ ಟೀಚರ್ ಟೀಚರಾದರು ನಮ್ಮನೆ ಅಷ್ಟೊತ್ತಿಗೆ ಸುಧಾರಿಸ್ಬಿಡ್ತು ಸರ್ ಆಗ ಮೂರು ಜನ ಸಂಪಾದನೆ ಆಯ್ತಲ್ಲ ಆ ಮೂರು ಜನ ಸಂಪಾದನೆಯಲ್ಲೂ ನಾವು ಅದೇ ಮನೇಲಿ ಇದ್ದಿದ್ದು ಅದೇ ಮನೇಲಿ ಇದ್ದುಕೊಂಡು ನಮ್ಮ ಎರಡನೇ ಅಕ್ಕನಿಗೆ ಮದುವೆ ಮಾಡಿದ್ರು ನಮ್ಮಪ್ಪ ನನ್ನ ತಂಗಿಗೆ ಮದುವೆ ಮಾಡಿದ್ದು ಹೆಂಗೆ ಅಂದರೆ ಅದೇ ನನ್ನ ನಾಗಣ್ಣವ್ರ ಅಪ್ಪ ಲಕ್ಷ್ಮಣವರು ನಮ್ಮ ಅಕ್ಕವ್ರಿಗೆ ಹೇಳಿದ್ರು ಈ ಐಲ್ಯಾಂಡ್ ರೋಟ್ಲು ಪಕ್ಕದಲ್ಲಿ ಒಬ್ಬ ಎಲೆಕ್ಟ್ರಿಷಿಯನ್ ಕಾಂಟ್ರಾಕ್ಟ್ ಥರ ಇದ್ದ ಅಲ್ಲಿ ಇವರು ಜೈರಾಮ್ ಅಂತ ದಾವಣಗೆರೆಯವರು ಅಲ್ಲಿ ನಾನ್ನೂರು ರೂಪಾಯಿ ಸಂಬಳ ಆಗಿ ಕೆಲಸ ಮಾಡ್ಕೊಂಡಿದ್ರು ಅವ್ರನ್ನ ತಂದು ತೋರಿಸಿದ್ರು ಐಲ್ಯಾಂಡ್ ಹೋಟ್ಲಿಗೆ ಹಾಕ ಹುಡುಗ ಚೆನ್ನಾಗಿದ್ದಾನೆ ಮಾಡೋಣ ಅಂತ ಅವರು ಒಪ್ಕೊಂಡ್ರು ಸಾಲಿಗ್ರಾಮದಲ್ಲಿ ಭಾಸ್ಕರ್ ದೇವಸ್ಥಾನ ಅಂತಿದೆ ಅಲ್ಲಿ ಮದುವೆ ಮಾಡಿದ್ದು ನನ್ನ ತಂಗಿದು ಮಿಲನ ಅವ್ರ ತಾಯಿ ಪ್ರಕಾಶ್ ತಾಯಿ ಛತ್ರಕ್ಕೆ ಕಾಶಿಲ್ವಲ ಗುರುಗಳ ದೇ ದೇವ ದೇವಸ್ಥಾನದಲ್ಲ ಅವರು ಹಂಗೆ ಇದ್ದರು ಅವತ್ತು ನಾನ್ನೂರು ರೂಪಾಯಿ ಸಂಬಳ ನಮ್ಮ ನನ್ನ ತಂಗಿ ಮದುವೆ ಮಾಡಿಕೊಂಡು ಬೆಂಗ್ಳೂರಿಗೆ ಹೋದರು ಅವರು ಅವಾಗ ನಮಗೆ ಬೆಂಗಳೂರಲ್ಲಿ ಯಾರ್ಯಾರು ಇದ್ದಾರೆ ಅಂತಂದರೆ ನಮ್ಮ ನನ್ನ ತಂಗಿ ಒಬ್ಬಳೇ ಇದ್ದಿದ್ದು ನಮಗೆ ನಮಗೆ ಅಂತ ಯಾರೂ ಇರಲಿಲ್ಲ ಬೆಂಗಳೂರಲ್ಲಿ ರಾಜ್ಕುಮಾರ್ ಶೂಟಿಂಗ್ ಬರೋರು ಒಬ್ಬಳೋರು ಆಮೇಲೆ ಅವ ಅಲ್ಲಿಗೆ ಎರಡು ದಿವಸ ಆ ಮನೆ ಬಾಡಿಗೆ ಮನೆಗೆ ಊಟಕ್ಕೆ ಹೋಗೋರು ನಮ್ಮ ಅಕ್ಕ ಬಾಬ ಇನ್ನು ಪ್ರಕಾಶ್ ಹುಟ್ಟೇ ಇರಲಿಲ್ಲ ಆಗಿನ ಪಕ್ಕದಲ್ಲಿ ಅಲ್ಲ ಶ್ರೀರಾಂಪುರ ಶ್ರೀರಾಂಪುರದಲ್ಲಿ ಶ್ರೀರಾಮಪುರದಲ್ಲಿ ಒಂದು ಸಣ್ಣ ಮನೆ ಅಲ್ಲಿದ್ದರು ಅವರು ಆ ಕಾಲದಲ್ಲೇ ಪಿಕ್ಚರ್ ಮಾಡಿದ್ದು ಆಟೋ ರಾಜ ಪ್ರಕಾಶ್ ಅವ್ರ ಅಪ್ಪ ಪ್ರೊಡ್ಯೂಸರು ಸರ್ ನಾನಿನ್ನ ಬಿಡೋಲ್ಲ ರೇ ಗಾಯತ್ರಿನ ಕನ್ನಡ ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ನಾನು ಇದೇ ಆಟೋ ರಾಜ ಶುರು ಮಾಡಿದ್ರಲ್ಲ ಇಲ್ಲಿ ನನ್ನ ತಂಗಿ ಗಂಡ ಏನೇ ಪಿಕ್ಚರ್ ಮಾಡಿದ್ರು ನನ್ನ ತಂಗಿ ಐವತ್ತು ಸರಿ ಅವ್ರ ಅಕ್ಕಂಗೆ ಫೋನ್ ಮಾಡೋಳು ಅಕ್ಕ ನನ್ನ ಗಂಡನ್ಗೆ ಏನೂ ಗೊತ್ತಾಗಕ್ಕಿಲ್ಲ ಸಿನಿಮಾ ಮಾಡ್ತಾರೆ ಅಂತಾರೆ ನೀವು ಹೆಂಗಾರ ಮಾಡಿ ಅಂತ ಆಗ ಅವರು ಅಷ್ಟು ಪ್ರೊಡಕ್ಷನು ನಾನೇ ಬಂದು ಇದ್ದು ಮೆಡ್ರಾಸಿಂದ ಬಂದು ಒಂದು ತಿಂಗಳು ಕ್ಯಾಂಪ್ ಮಾಡ್ತಿದ್ದೆ ಆಟೋ ಆಟೋ ರಾಜನೂ ನಾನೇ ಫುಲ್ ಮ್ಯಾನೇಜ್ಮೆಂಟು ನಾನಿನ್ನ ಬಿಡಲ್ಲ ಅರೆ ನಾನೇ ಅದು ಸೂಪರ್ ಸಕ್ಸಸ್ ಪಿಚ್ಚರು ಹಾಂ ಆಟೋ ರಾಜಾಗೆ ಮೆಡ್ರಾಸಿಗೆ ಬಂದರು ಕ್ಯಾಮ್ರಾಮನ್ ಶ್ರೀಕಾಂತ್ ಅವರು ಪಾರ್ಟ್ನರ್ಶಿಪ್ಪು ಒಂದು ಹುಡುಗಿ ಬೇಕು ಯಾರ ಅಂತ ಆಗ ನಾನೇನು ಮಾಡಿದೆ ಡೆಲ್ವಿ ಅಂತ ಮ್ಯಾನೇಜರ್ ಇದ್ದ ಗಾಂಧೀರ ನಗರದಲ್ಲಿ ಕೇಳಿದಿರಲ್ಲ ವೈಟ್ ಆ್ಯಂಡ್ ವೈಟ್ ನಾನು ಡೆಲ್ವಿಗೆ ಫೋನ್ ಮಾಡಿದೆ ಅವಾಗ ಮೊಬೈಲ್ ಇಲ್ಬಲ್ಲ ಡೆಲ್ವಿ ಯಾವ್ದಾರ ಒಂದು ಒಳ್ಳೆಯ ಹುಡುಗಿ ಇದ್ದರೆ ಬೇಕಲ್ಲ ನಮ್ಮ ಪಿಚ್ಚರ್ಗೆ ಅಣ್ಣ ಈಗ ನೆನ್ನೆ ಓಟೋದ್ಲು ಒಬ್ಬ ಸೆಕೆಂಡ್ ಇವ್ರು ಏನಿದ್ದಾಳೆ ಗಾಯತ್ರಿ ಅಂತ ಬಾಂಬೆ ಇವಳು ಅವಳಿಗೆ ಅಡ್ರೆಸ್ ಕೊಡ್ತೀನಿ ಅಲ್ಲ ಅವ್ರಿಗೆ ಅಡ್ರೆಸ್ ಕೊಡಿಸಿ ಮಡ್ರಾಸಿಗೆ ಕಳಿಸ್ಬಿಡಿ ಅಪ್ ಆ್ಯಂಡ್ ಡೌನ್ ಟಿಕೆಟ್ ಫ್ಲೈಟ್ ಟಿಕೆಟ್ ನಾನು ಕೊಡಿಸ್ತೀನಿ ಅಂದೆ ಆಗ ಅವಳು ನೆಕ್ಸ್ಟ್ ಡೇ ಸಾಯಂಕಾಲ ಬಂದಳು ಮೆಡ್ರಾಸ್ ಮೆಡ್ರಾಸ್ಗೆ ತಾಯಿ ಮಗಳು ಇಬ್ಬರು ಬಂದರು ಬಂದ ತಕ್ಷಣ ಫಾಮ್ರೋ ಹೋಟ್ಲಂತಿದೆ ಚೆನ್ನೈನಲ್ಲಿ ಅಲ್ಲಿ ರೂಮ್ ಮಾಡಿದ್ದು ಅಲ್ಲಿಗೆ ಬಂದರು ಈ ಸ್ಟಿಲ್ ಫೋಟೋಗ್ರಾಫರ್ ಚೆಲ್ಲಪ್ಪ ಅಂತಿದ್ದ ಅವ್ರನ್ನ ಕರೆಸಿ ಸ್ಟಿಲ್ ಎಲ್ಲ ಚೆಲ್ಲಪ್ಪ ಗೊತ್ತಲ್ಲ ಸರ್ ಕರ್ಮಾರಿ ಅಮ್ಮ ಸ್ಟುಡಿಯೋ ಅವ್ರು ಬಂದು ಎಲ್ಲ ತೆಗೆದ ನಮ್ಮ ಮೇಕಪ್ ಗುರು ಅಂತ ಅವನು ಮೇಕಪ್ ಮಾಡಿದ್ದ ಸಾಯಂಕಾಲ ಸ್ಟಿಲ್ ಬಂತು ಸ್ಟಿಲ್ ಬಂದ ತಕ್ಷಣ ನಾನು ತಂಗಿಗಂಡ ಹೆಗಲ ಇಲ್ಲಿ ಇಟ್ಕೊಂಬಿಟ್ರು ಫೋಟೋನ ಏನು ಸಿನೂ ಇಷ್ಟು ವಯಸ್ಸಾಗೈತೆ ಇವಳ ನನಗೆ ಈರೋ ಏನೇ ಆಗ್ತಾಯಿದ್ದೀಯಾ ಅಂತ ಗಾಯತ್ರಿ ಹ್ಞೂ ಅದೇ ಸ್ವಲ್ಪ ಫ್ಯಾಟ್ ಇತ್ತು ಚೆನ್ನಾಗಿ ಆಗ ಅವ್ರ ಅಪ್ಪ ಅಮ್ಮ ಎಲ್ಲ ಕೂತಿದ್ರು ಜೈರಾಮ್ ಕ್ಯಾ ಹೇ ಜೈರಾಮ್ ಕ್ಯಾ ಬರ್ ನಾನು ನನಗೆ ಹಿಂದಿರೂ ಬರೋದು ಇಂಗ್ಲೀಷು ಬರೋದು ಚುಪ್ ಬೈಟ್ ಮಾ ಅಡ್ಜಸ್ಟ್ ಕೊತ್ತು ಅಂತ ಇಬ್ಬರೂ ಹೇಳ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಹೇಳ್ದೆ ನಮ್ಮ ಜೈರಾಮ್ ಅವ್ರಿಗೆ ನೋಡಿ ಚೆನ್ನಾಗಿದ್ದಾರೆ ಆಮೇಲೆ ಇದು ಮೇಯ್ನ್ ಹೀರೋ ಸಬ್ಜೆಕ್ಟು ಶಂಕರ್ನಾಗು ಒಬ್ಬ ಹೊಸ ಆರ್ಟಿಸ್ಟು ಅಂತ ಒಂದು ಇದಿರುತ್ತದೆ ನಾವು ಗಾಯತ್ರಿ ಅವ್ರನ್ನೇ ಫಿಕ್ಸ್ ಮಾಡೋಣ ಅಂತ ಫಿಕ್ಸ್ ಮಾಡಿ ಆವಾಗಲೇ ಅವಳು ಕರ್ನಾಟಕ ಬಂದು ಕನ್ನಡಕ್ಕೆ ಬಂದಿತ್ತು ಫಸ್ಟ್ ಹಾಂ ಅದಾದ್ಮೇಲೆ ಎಷ್ಟು ಪಿಚ್ಚರ್ ಮಾಡಿದ್ರು ಅದಾದಮೇಲೆ ನಾನೇ ಪ್ರೊಡ್ಯೂಸ್ ಮಾಡಿದೆ ಜ್ವಾಲಾಮುಖಿ ಹಾಂ ಜ್ವಾಲಾಮುಖಿ ಸ್ಟಾರ್ಟ್ ಮಾಡಿದಾಗ ಅವಾಗೇನು ಒಂದು ಮೂವತ್ತೈದು ಸಾವಿರ ಏನೋ ಕೊಟ್ಟಿದ್ದೆ ಆಗ ಆ ಥರ ಅಂಬರೀಷ್ ಥರ ಪ್ರೊಡಕ್ಷನಲ್ಲಿ ಜಾಲಿ ಎಲ್ಲೂ ಸಿಗೋದು ಅಂಬರೀಷಿಂದ ಯಾವ ಪ್ರೊಡ್ಯೂಸರ್ಗೂ ಕಷ್ಟ ಇಲ್ಲ ಆಮೇಲೆ ಅಂಬರೀಷ್ ಅವ್ರಿಗೆ ಬ್ಯಾಲೆನ್ಸ್ ಕೊಡಬೇಕಾಗಿದೆ ಎಷ್ಟು ಜನ ಪ್ರೊಡ್ಯೂಸರ್ ಅವರೇ ಅದು ಹೇಳಿ ಬೇಕಾದ್ರೆ ಹೇಳ್ತೀನಿ ಎರಡು ಲಕ್ಷ ಮಾತಾಡಿದರೆ ಒಂದು ಲಕ್ಷ ಕೊಟ್ಟಿರೋರು ಹಣ ಒಂದು ಇಪ್ಪತ್ತೈದು ಸಾವಿರ ಇದೆ ಆಮೇಲೆ ಅಂತಂದರೆ ಏ ನೆಕ್ಸ್ಟ್ ಪಿಕ್ಚರ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅನ್ನೋರು ಅವರೇ ಒಂದೇನಪ್ಪ ಅಂದರೆ ಅಂಬರೀಷ್ ಅವರು ಈಗ ನಾನೇ ಹೋಗ್ಬಿಟ್ಟು ಸರ್ ಈ ಥರ ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ ಕತೆ ಎಲ್ಲ ಓಕೆ ಅನ್ನೋರು ಸರ್ ಅಡ್ವಾನ್ಸು ಅಡ್ವಾನ್ಸ್ ಇರಲಪ್ಪ ನಾನು ಹನ್ನೆರಡು ಗಂಟೆ ಶೂಟಿಂಗ್ ಬರ್ತೀನಿ ತೆಗಿಯಂ ಅಡ್ವಾನ್ಸ್ ಕೊಡು ಇಲ್ಲದವ್ರು ಹೋಗಪ್ಪ ಅನ್ನೋರು ಅದೇ ಯಾಕೆ ಅಂಬರೀಷ್ ಕೆಟ್ಟವ್ರು ಆಯ್ತಾರೆ ಮೊದಲೇಳ್ಬಿಡೋರು ಮೊದಲೇ ಹೇಳ್ಬಿಡೋರು ಅವ್ರು ಬತ್ತಿದ್ದೆ ಹನ್ನೊಂದರಿಂದ ಹನ್ನೆರಡು ಗಂಟೆ ನನ್ನ ನಾಲ್ಕು ಪಿಕ್ಚರ್ಗೂ ಹಂಗೆ ಬಂದರು ಆದರೆ ನಾವೇನು ಮಾಡೋವು ಅವ್ರು ಬರೋದ್ರೊಳಗೆ ಬೇರೆ ಕೆಲಸ ಇರೋದಲ್ಲ ಅದನ್ನೆಲ್ಲ ಮಾಡ್ಕೊ ಮಾಡ್ಕೊಂಬಿಡೋರು ಬಂದ ತಕ್ಷಣ ಈ ತ್ರೀ ಅವರ್ಸ್ ಕೆಲಸ ಇದೆಯಲ್ಲ ಸಾಯಂಕಾಲ ಐದು ಗಂಟೆವರೆಗೂ ಮಾಡಿಬಿಡೋರು ಅಷ್ಟು ಹಾಂ ಬತ್ತಿದ್ದಂಗೆ ಒಂದು ಟೇಬಲ್ ಇರಬೇಕು ಪಕ್ಕದಲ್ಲಿ ಕಾರ್ಡ್ಸು ಕಾರ್ಡ್ಸ್ ಇಲ್ಲದೆ ಪ್ರೊಡ್ಯೂಸರ್ ಕೂತ್ಕೊಳ್ಳಿಲ್ಲ ಅಂದರೆ ಟೈಮ್ ಮಾಡ್ತಿತ್ತಿಲ್ಲ ಕರೀರೇ ಅವ್ರನ್ನ ಪ್ರೊಡ್ಯೂಸರ್ ನಾನವರು ಫ್ರೆಂಡ್ ಥರ ಫ್ರೆಂಡೇ ಅವರು ಹೀರೋ ಥರ ಇರಲಿಲ್ಲ ಬಿಡಿ ನಾನು ಇನ್ನೂ ಎಷ್ಟು ಜನ್ಮ ಆಯ್ತಿದ್ರು ಭೇ ಅಂಬರೀಷ್ ಅಂತ ಒಬ್ಬ ಮನುಷ್ಯ ಸಿಗಲ್ಲ ಸರ್ ಯಾವ ಯಾವ ಥರ ಬೇಕಾದ್ರೂ ಅವ್ರಿಗೆ ಕರ್ನಾಟಕನೇ ವರ್ಲ್ಡಲ್ಲಿ ಅಂಬರೀಷ್ ಅವ್ರಿಗೆ ಸ್ನೇಹ ಇತ್ತು ಅಲ್ಲೇ ನಾವು ನಾವಿಷ್ಟು ಜನ ಓದ್ತಾ ಓದ್ತಾಯಿದ್ದು ಅಲ್ಲೇ ಅದೇ ಸ್ಕೂಲು ಅದೇ ಹೆಡ್ ಮಾಸ್ಟ್ರು ಅವ್ರ ಅರ್ಸುನೇ ಫ್ರೆಂಡು ನಮಗೆ ಆಗ ಅಕ್ಕವರು ಎಸ್ ಎಲ್ ಸಿವರೆಗೆ ಹೋಗಿದ್ದರು ಹಾಂ ಎಸ್ ಎಲ್ ಸಿಗೆ ಓದ್ ಓದ್ತಾ ಇದ್ದರು ಎಕ್ಸಾಮ್ ಬರೆಯೋಕ್ಕೆ ಹೋಗಲಿಲ್ಲ ಮೆಚೂರ್ಡ್ ಆದರು ಮೆಚೂರ್ಡ್ ಆದಾಗ ಹಳ್ಳಿ ಕಡೆ ಕಳಿಸ್ತಾ ಇರಲಿಲ್ಲ ಆಗ ನಮ್ಮ ತಾಯಿ ಅವ್ರನ್ನ ಸ್ಕೂಲಿಗೆ ಕಳಿಸ್ಲಿಲ್ಲ ಆವಾಗ ಮನೇಲೇ ಇದ್ದರು ಆದರೆ ನಾನು ಭಾಳ ಫೇವ್ರೇಟ್ ಅವ್ರಿಗೆ ಅಕ್ಕವ್ರಿಗೆ ಮನೇಲಿ ಯಾಕೆಂದರೆ ಏನೂ ದುಡೀತಿರ್ಲಿವಲ್ಲ ಫೇವ್ರೇಟ್ ಜಾಸ್ತಿ ಆಗ ಇವನು ನನ್ನ ತಮ್ಮ ಚಿಕ್ಕವನು ಗೋವಿಂದರಾಜು ಅವನೇ ಕೊನೆಯವರು ಅವ್ರೆ ಅವನೇ ಕೊನೆಯವರು ಕೊನೆ ಇನ್ನೊಬ್ಬ ತಂಗಿ ಇದ್ದು ಅವ್ನಿಗಿಂತ ಕೊನೆಯವಳು ಇಲ್ಲ ಇವಾಗ ಸತ್ತೋಗ್ಬಿಟ್ಲ ಅವಳು ಶಿವಮೊಗ್ಗ ಮದುವೆ ಮಾಡಿದ್ದು ಹೇಮ ಅಂತೇಳಿ ಅವಳೇ ಎಂಟನೇ ಅವಳು ಗೋಯಿಂದು ಏಳನೇ ಅವನು ಅಲ್ಲಿ ಓದ್ಕೊಂಡು ಇದ್ನಲ್ಲ ಓದಾದ್ಮೇಲೆ ಅಲ್ಲಿ ಆರು ಸರಿ ಫೇಲ್ ಆಯಿತು ಎಸ್ ಎಲ್ ಸಿ ದಾವಣಗೆರೆ ಕಳ್ಸಿದ್ರು ನಮ್ಮಣ್ಣ ಟೀಚರ್ ಆಗಿದ್ರು ಅಲ್ಲಿ ರಾಮೇಗೌಡರು ದಾವಣಗೆರೆ ಗೌರ್ಮೆಂಟ್ ಹೈಸ್ಕೂಲಲ್ಲಿ ನನ್ನ ಸೇರಿಸಿದ್ರು ಅಲ್ಲಿ ಮೂರು ಸರಿ ಫೇಲ್ ಆದ ಒಟ್ಟು ಒಂಬತ್ತು ಸರಿನ ಏನೋ ಆಯಿತು ಫೇಲು ತಿರ್ಗಾ ಸಾಲಿಗ್ರಾಮಕ್ಕೆ ಬಂದೆ ಸಾಲಿಗ್ರಾಮಕ್ಕೆ ಬಂದರೆ ನನ್ನ ಕೆಲಸ ಏನಪ್ಪ ಅಂತಂದರೆ ದಿವಸ ಕಾಲು ಹೋದ ಯಾರೋ ಬಟ್ಟೆ ಹುಡ್ಗ ಹುಡುಗಿಗೆ ಕ ನೀರು ಎರ್ಚದ ತೋಟದಲ್ಲಿ ತೋಳಿ ಸಿ ಬಿ ಕಾಯಿ ಕೇಳೋಕೆ ಹೋದ ಅವಳಿಗೆ ಕಣ್ಣು ನೋಡ್ದೆ ಅವಳು ಒಂದು ಟೇಪ್ ತೊಗೊಡು ಅಂದರೆ ನಾ ಕಾಣಿ ಇಲ್ಲ ನನ್ನ ಹತ್ರ ಬಟ್ ಇಂಥವೆಲ್ಲ ಇಂಥವೆಲ್ಲ ಜಾಸ್ತಿ ಒಂದು ಸ್ವಲ್ಪ ರೌಡಿ ಸಮ್ಮಲ್ಲಿ ಬೆಳೆದ್ಬಿಟ್ಟೆ ನಾನಲ್ಲಿ ಎಲ್ಲ ಕಂಪ್ಲೇಂಟು ಮನೆಗೆ ಚಿನ್ನಾಗೋಡ್ರೆ ನಮ್ಮ ಮನೇಲಿ ಜಾಸ್ತಿ ಓದಿರೋದು ಸರ್ ಬಿ ಎ ಮಾಡಿ ಎಮ್ ಎ ಮಾಡಿ ಬಿ ಎಡ್ ಮಾಡಿದ್ರು ಇಲ್ಲೇ ಮೈಸೂರಲ್ಲಿ ಹೋಗಿ ಆಮೇಲೆ ಅವರು ಟೀಚರ್ ಆದರು ನಮ್ಮ ಅಣ್ಣವರು ಟೀಚರ್ ಆದಾಗ ನಮ್ಮನೆ ಸ್ವಲ್ಪ ಉತ್ತಮಕ್ಕೆ ಬಂತು ಆದರೂ ಅದೇ ಮನೇಲಿ ಇದ್ದು ಎರಡು ರೂಪಾಯಿ ಬಾಡಿಗೆ ಮನೆಯೇ ಮಾಡಿಲ್ಲ ಏನಂದರೆ ಆವಾಗ ಎಲ್ಲ ಸಂಬಳ ಎಷ್ಟು ಬತ್ತಿತ್ತು ಸರ್ ಇಷ್ಟು ಜನ ಊಟ ಮಾಡಬೇಕಲ್ಲ ಅಲ್ಲಿದ್ದ ರಾತ್ರಿ ಮಳೆ ಬಂದುಬಿಟ್ರೆ ಈ ಕಾ ನಾಡಂಚಿನ ಮನೆ ನೀರು ಸೋರೋದು ಮನೇಲಿ ಎಲ್ಲ ಕಡೆ ಮಲಗಿರೋರೆಲ್ಲ ಎದ್ದು ನಿಂತ್ಕೊಂಡ್ಬಿಡೋವು ಎದ್ದು ನಿಂತ್ಕೊಂಡ್ರೆ ನಮ್ಮ ತಾಯಿ ತಟ್ಟೆ ಒಳಗೆ ಬಟ್ಟೆ ಇಟ್ಬಿಟ್ಟು ಎಲ್ಲೆಲ್ಲಿ ನೆನೀತದೆ ಅಲ್ಲಿ ಗಿಡವರು ಅದನ್ನು ಹಿಂಡೋದು ಬೆಳಗಾನ ಅಳೋರು ನಮ್ಮ ತಾಯಿ ಜವರಾಯೇ ನನ್ನ ಮಕ್ಕಳಿಗೆ ಯಾವತ್ತಪ್ಪ ಒಳ್ಳೇದು ಮಾಡ್ತೀಯ ಪ ಮಳೆ ನಿಲ್ಲವರ್ಗೂ ನಾವು ನಿಂತೇ ಇರೋವು ಮಲಿಕೋತ ಇರಲಿಲ್ಲ ಯಾರು ಎಲ್ಲ ಲೈನೂ ನಿಂತ್ಕೊಳ್ಳೋವು ಆ ಥರ ಕಷ್ಟ ಬಿಡಿ ಕಷ್ಟ ಯಾರು ನಮ್ಮ ಬಿಲ್ಲನ್ಗಳಿಗೂ ಬರೋದು ಬೇಡ ಅದು ಅಷ್ಟು ಕಷ್ಟಪಟ್ಟಿದ್ದೀವಿ ನಾವು ಇವತ್ತು ಅದೇ ಸಾಲಿ ಗ್ರಾಮದಲ್ಲಿ ಮನೆ ಕಟ್ಟಿದ್ದೀವಿ ಮನೆ ಹತ್ರ ಒಂದು ಮೂವತ್ತು ನಲ್ವತ್ತು ಸಾವಿರ ಬಾಡಿಗೆ ಬರೋಂಗೆ ಮಾಡಿದ್ದೀವಿ ಮೂವತ್ತ ಹಾಂ ಎಲ್ಲ ಈ ಮಕ್ಕಳು ಸ್ಕೂಲ್ ಗಿಲ್ಗೆಲ್ಲ ಹೋಗ್ತಾರಲ್ಲ ರೂಮ್ಗಳು ಈ ಮೇಸ್ಟ್ರುಗಳು ಹುಡುಗ್ರು ಉಳ್ಕೋತಾರಲ್ಲ ಅಲ್ಲೆಲ್ಲ ಮಾಡಿದ್ದೀವಿ ನಮ್ಮತ್ತಿಗೆ ಇದ್ದಾರೆ ಅವ್ರಿಗೆ ಬಿಟ್ಟಿದ್ದೀವಿ ನಮ್ಮ ದೊಡ್ಡವಣ್ಣವ್ರು ಇಲ್ಲ ನಮ್ಮತ್ತಿಗೆ ಇರೋವರೆಗೂ ಅವರು ನೋಡಿಕೊಳ್ಳಿ ಅಂತ ನಮ್ಮತ್ತಿಗೆ ಇದ್ದಾರೆ ಅಲ್ಲಿ ಇದ್ದ ಇದು ಇಷ್ಟು ನಡೀತಾ ಇತ್ತು ಆಗ ನಮ್ಮ ಅಕ್ಕವರು ಅಲ್ಲಿದ್ದಾಗ ಒಂದು ನಲ್ವತ್ತೈವತ್ತು ಪಿಚ್ಚರ್ ಮಾಡಿದ್ರು ಅಂತ ಕಾಣ್ತದೆ ಮದ್ರಾಸಲ್ಲಿ ಮದ್ರಾಸಲ್ಲಿ ಅವರು ಒಂದು ಸರಿ ಮೈಸೂರಿಗೆ ಬಂದಿದ್ದಾರೆ ಗಂಡ ಹೆಂಡತಿ ಯಾವುದೋ ಶೂಟಿಂಗ್ ಆಗ ಅವ್ರ ಹತ್ರ ಒಂದು ಎಲಿಗೆಂಟ್ ಫೇಟ್ ಅಂತ ಬರೋದು ಫೇಟ್ಗಿಂತ ಒಂದು ಸ್ವಲ್ಪ ಉದ್ದ ಬತ್ತಿತ್ತು ಆಗ ಒಬ್ಬ ಡ್ರೈವರೂ ಇದ್ದ ಅವ್ರ ಹತ್ರ ಆಗ ಮೈಸೂರಲ್ಲಿ ದಾಸ್ಪ್ರಕಾಶ್ ಹೋಟ್ಲಲ್ಲಿ ನೀವು ಇಲ್ಲಿರಿ ನಾನು ಹೋಗಿ ನಮ್ಮ ತಾಯಿ ನೋಡ್ಕೊಂಬತ್ತೀನಿ ಅಂತೆ ಅಕ್ಕ ಏನು ಪರ್ವತಿ ನಾನು ಬಂದು ನಮ್ಮ ಅತ್ತೆಯವ್ರು ನೋಡ್ಬಾಡುವ ನಾನು ಬರ್ತೀನಿ ಅಂತೇಳಿ ಗಂಡ ಹೆಂಡ್ತಿ ಇಬ್ರು ಸಾಲಿಗ್ರಾಮಕ್ಕೆ ಬಂದರು ಎಷ್ಟು ಗಂಟೆ ಅವರು ಬಂದಾಗ ಹತ್ತುವರೆ ಗಂಟೆ ಮೇಲಿರಬೇಕು ರಾತ್ರಿ ಕಾರ್ ಆರನ್ನ ಆಯಿತು ಆ ರನ್ ಮಾಡಿದ್ರೆ ಎಲ್ಲ ಎದ್ದು ಓಡಿ ಬಂದರೆ ನಮ್ಮ ಅಕ್ಕ ಭಾವ ಎಳೀತಾವ ನಮಗೇನು ಭಯ ಅಂದರೆ ಬಂದವರೇ ಕಾಪಿ ಕ ಕುಡಿದ್ಬಿಟ್ಟು ಹೊರಟೋಗ್ಬಿಡ್ಬೋದು ಅಂತ ನಮ್ಮನೇಲಿ ಒಂದು ಹಾಸಿಗೆ ಇಲ್ಲ ಸರ್ ಒಂದು ದಿಂಬಿ ಇಲ್ಲ ಅದೇ ಮನೆ ಅದೇ ಮನೆ ಪಾರತಮ್ಮರು ಎಲ್ಲರ ಮಲಿಕತ್ತಾರೆ ರಾಜ್ಕುಮಾರವ್ರು ಎಲ್ಲಿ ಮಲಗಿಸೋದು ಸ್ಟಾರ್ ಅವರು ಹಾಂ ಎಲ್ಲಿ ಮಲಗಿಸ್ತೀರಾ ಈ ಭಯ ಬಂದ್ಬಿಡ್ತು ಅಕ್ಕ ಒಳಗಡೆ ಹೋಗಿ ನಮ್ಮ ತಾಯಿಗೇನೋ ಹೇಳೋರೆ ಊಟ ಮಾಡಿಕೊಂಡು ಹೋಗ್ಬಿಡೋಣ ಅಂತ ಹೇಳೋರೆವ ಒಂದು ಕೋಳಿ ಏನೋ ತರ್ಸಿ ಮಾಡಿಬಿಡು ನಮ್ಮ ತಾಯಿ ನನಗೆ ಹೇಳಿದ್ರು ಅಲ್ಲೊಂದು ಮೇಗಲು ಬಿದಿಲ್ ಹೋಗಿ ಒಂದು ಕೋಳಿ ಇಟ್ಕೊಂಬಾರಪ್ಪ ಅಷ್ಟೊತ್ತಲ್ಲಿ ಆಗ ನಮ್ಮ ಮನೆಯಿಂದ ನಾಲ್ಕನೇ ಮನೆ ಕೃಷ್ಣ ಕೃಷ್ಣವ್ರ ಮಾವನ ಮನೆ ನಮ್ಮ ಸಾಲಿಗ್ರಾಮದ ಹುಡುಗಿ ನಾನೇ ಮದುವೆ ಮಾಡಿಸಿದ್ದ ಅವನಿಗೆ ಹ್ಞೂ ಅವ್ರ ಮನೆ ಓಡೋದೆ ಅವ್ರ ಮಾವನ ಮನೆಗೆ ಆಗಿನ್ನೂ ಅವ್ನಿಗೆ ಮದುವೆ ಆಗಿರಲಿಲ್ಲ ನಾನೇ ಇನ್ನೂ ಮಡ್ರಾಸಿಗೆ ಹೋಗಿರಲಿಲ್ವಲ್ಲ ಅವ್ರಿಗೆ ಅವ್ರ ಮನೆಯಲ್ಲೇ ಸೈಕಲ್ ಇದ್ದಿದ್ದು ನಮ್ಮ ಬೀದಿಲಿ ಅವಾಗ್ಬಿಟ್ಟು ನಮ್ಮ ತಾಯಿ ಹೇಳೋರೆ ಸೈಕಲ್ ಬೇಕು ಸ್ವಲ್ಪ ಇದ್ಕೋಬೇಕು ಕೊಟ್ರು ಪಾಪ ಅದರಲ್ಲಿ ಹೋಗೊಂದು ಕೋಳಿ ಹಿಡ್ಕೊಂಬಂದೆ ಕೋಳಿನೂ ಸಾಲ ಹಿಡ್ಕೊಂಬಂದೆ ಕೊಡೋರು ನಮಗೆ ಅವಾಗೆಲ್ಲ ಒಂದು ಸ್ವಲ್ಪ ನಾನು ಪರೋಡಿ ಸಾಲಿಗ್ರಾಮದಲ್ಲಿ ಎದ್ರು ಕೊಡೋರು ಓ ಕೇಳಿದ ತಕ್ಷಣ ಕೋಳಿ ಕೊಟ್ಬಿಟ್ಟು ಆಮೇಲೆ ದುಡ್ಡು ತಂದು ಕೊಡ್ತೀನಿ ಅಂತೇಳ್ದೆ ತಂದರೆ ಅಡುಗೆ ಅಡುಗೆ ಮಾಡಿದ್ರು ಊಟ ಎಲ್ಲ ಮುಗಿಯೋಕೆ ಹನ್ನೊಂದು ಹನ್ನೊಂದುವರೆ ಆಯಿತು ಆ ಲೆಕ್ಕ ನೀನು ಈಗ ಬಿಡ್ತಾರೆ ಅಂತ ಆಗ ನಮ್ಮ ಅಕ್ಕ ಅಂದ್ರಂತೆ ನಮ್ಮ ತಾಯಿಗೆ ಅವ ನಾವು ಬೆಳಿಗ್ಗೆ ಎದ್ದು ಹೊರ್ಟು ಬಿಡ್ತೀವಿ ಆರು ಗಂಟೆಗೆ ಕೈ ಕಾಲೇ ಓಡಲಿಲ್ಲ ಸರ್ ನಮ್ಮ ಮನೇಲಿ ಒಂದು ಬಾತ್ರೂಮ್ ಇಲ್ಲ ಒಂದು ಟಾಯ್ಲೆಟ್ ಇಲ್ಲ ನಾವೆಲ್ಲ ಬೆಳಗ್ಗೆ ಔಟ್ಡೋರು ಬೆಳಿಗ್ಗೆ ಒಂದು ಇಜ್ಜಲ್ ಮಸಿ ಇಡ್ಕೊಂಡು ಕಾಲುವೆಗೆ ಹೋದ್ರೆ ನೀರು ಕಲ್ಲ ಮೇಲೆ ಹಿಂಗೆ ತಿಕ್ಬಿಟ್ಟು ಉಜ್ಜಿಕೊಂಡು ಆ ಪಕ್ಕದಲ್ಲಿ ಬಟ್ಟೆ ಹೋಗಿ ಅವ್ರ ಹತ್ರ ಎಂಟುನೂರು ಎಂಟು ಸೋಪ್ ಇಸ್ಕೊಂಡು ಮಕ್ಕ ತೊಳ್ಕೊಂಡು ಮನೆಗೆ ಬರ್ತಿದ್ದೆ ನಾನು ವಾರಕ್ಕೊಂದು ದಿವಸ ಸ್ನಾನ ನಾವು ಏ ನಮ್ಮ ಈಗ ನಮ್ಮ ಅಕ್ಕವರು ಬೆಳಿಗ್ಗೆ ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಔಟ್ಡೋರೇ ಹೋಗ್ಬೇಕು ಹೊಲದ ಕಡೆ ಆ ಥರ ಆಯಿತು ಸರಿ ನಾನೇನು ಮಾಡಿದೆ ಪಕ್ಕದಲ್ಲೇ ಪಟೇಲ್ ಅಪ್ಪಾಜಿ ಗೌಡ್ರು ಮನೆ ಅಂತ ಈಗಲೂ ಮನೆ ಇದೆ ನಾನಿನ್ನ ಬಿಡೋರ್ರಿ ಅನಂತನಾಗೂ ಬಾಲಣ್ಣ ಲಕ್ಷ್ಮೀ ಶೂಟಿಂಗ್ ಮಾಡಿದ್ದೀನಿ ಆ ಮನೆಯಲ್ಲಿ ಮಲ್ಲೇಶ್ ಬಿ ಮಲ್ಲೇಶ್ ಅವನು ಎತ್ತನ ಗಾಡಿ ಹೊಡ್ಕೊಂಬರೋದು ಇದು ಮಾಡೋದು ಎಲ್ಲ ಆ ಮನೆಯಲ್ಲೇ ಮಾಡಿದ್ದೀನಿ ಆಗ ನಾಗ ನಾಗಮ್ಮನವರು ಅಂತ ಪಟೇಲ್ ರೀ ಹೋಗಿ ಹನ್ನೊಂದುವರೆಯಲ್ಲಿ ಕೂಕೊಂಡೆ ಅಕ್ಕ ಅಕ್ಕ ಅಂತ ಎದ್ದು ಬಂದರು ಏನಪ್ಪಾ ಸೀನು ಈ ಥರ ನಮ್ಮ ಅಕ್ಕ ಭಾವ ಬಂದ್ಬಿಟ್ಟವ್ರೆ ನಮ್ಮ ಅವ್ರ ಮಲಿಕೊಳ್ಳೋಕೆ ಏ ಅಂತ ಅಷ್ಟು ಪಟೇಲ್ರೆ ಇದು ಬಂದುಬಿಟ್ರು ಒಂದು ಚಡ್ಡಿ ಹಾಕ್ಕೊಂಡು ಒಂದು ಟವಲ್ ಹಾಕ್ಕೊಂಡು ಏ ನನ್ನ ರೂಮಲ್ಲಿ ಮಲಿಕೊಳ್ಳಿ ಕರ್ಕೊಬಿ ದೊಡ್ಡ ಆಕೆ ಕಡೆ ಜಗ್ತಿ ಒಂದು ಹನ್ನೆರಡು ಕಂಬದ ತೊಟ್ಟಿ ಮನೆ ಹಳ್ಳಿ ಕಡೆ ಹಂಗೆ ಇರ್ತದೆ ಮನೆಗಳು ಆ ಕಡೆ ಈ ಕಡೆ ಜಗ್ತಿ ಒಳಗೆ ಮನೆ ಆ ಒಳಗಡೆ ತೋರಿಸಿದ್ರು ನಾನು ನಮ್ಮ ಅವ್ರು ಕರ್ಕೊಂಡೋಗಿ ತೋರಿಸ್ತೆ ಮಾಮ ಇಲ್ಲಿ ಮಲ್ಲಿ ಅವ್ರು ಆಚೆಗೆ ನಾನು ಕರ್ಕೊಂಡ್ಬಿಟ್ಟು ಹೋಗ್ ಒಳಗೆ ಬೇಡಕಾಯ ಆ ಜಗ್ತಿ ಮೇಲೆ ಒಂದು ಆಚೆ ಎಷ್ಟು ಬಿಟ್ಟು ಕೇಳುವಂದರು ಜಗ್ತಿ ಮೇಲೆ ಮಲಿಕತ್ತೀನಿ ಅಂದರು ರೂಮ್ ಬೇಡ ಅಂದರು ಹ್ಞೂ ಆಗ ಅವ್ರಿಗೆ ಪಟೇಲ್ರಿಗೆ ಹೇಳೋ ಪಟೇಲ್ ಮಗ ಒಬ್ಬ ನನ್ನ ಫ್ರೆಂಡು ಪಾಟು ರಂಗೇಗೌಡ ಅಂತ ಅವನಿಲ್ಲ ಸತೋಗಿಟ್ಟಿದ್ದಾನೆ ನಾಲ್ಕು ಹಾಸಿಗೆ ಹಾಸ್ಕೊಟ್ರು ಕೊಟ್ರು ರಾಜ್ಕುಮಾರ್ ಅವರು ನಾನು ಪಟೇಲ್ರ ಮಗ ನಮ್ಮ ಅವ್ರ ಡ್ರೈವರು ಎಲ್ಲರೂ ಅಲ್ಲಿ ಮಲ್ಲಿಕೊಂಡವ್ ಬೆಳಗ್ಗೆ ಹೆಂಗ ನಾಲ್ಕೂವರೆ ಐದು ಗಂಟೆಗೆ ನನಗೆ ಎಚ್ಚರ ಮಾಡಬೇಡೆಯಾ ಅಂದರು ರಾಜ್ಕುಮಾರ್ ಅವ್ರಿಗೆ ಗೊತ್ತಾಗೋಯ್ತು ಇಲ್ಲಿ ಬಾತ್ರೂಮ್ ಇಲ್ಲ ಏನಿಲ್ಲ ಬೆಳಗ್ಗೆ ಒಂದು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಔಟ್ಡೋರೆ ಹೋಗ್ಬೇಕಲ್ಲ ಕಾಲುವೆ ಬಿದ್ದಿ ನಮ್ಮದು ಗದ್ದೆ ಬೈಲು ಬೆಳಗ್ಗೆ ಐದುವರೆಗೆ ನಾನು ಅವ್ರನ್ನ ಕರ್ಕೊಂಡು ಹೋದೆ ಅಲ್ಲಿಗೆ ಅವರು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದರು ಮನೆಗೆ ಬರೋದೊಳಗೆ ಕಾಫಿ ರೆಡಿಯಾಗಿತ್ತು ನಮ್ಮ ತಾಯಿ ಬೆಳಗಾನೆ ನಿದ್ದೆ ಮಾಡಿಲ್ಲ ನಮ್ಮ ಅಕ್ಕ ಅವ್ರ ಹತ್ರ ನೋಡವ ಎಲ್ಲ ಮಕ್ಕಳು ಒಂಥರ ಏನು ಒಬ್ಬರನ್ನ ನನ್ನ ಕೆಲಸ ಹಾಕಕ್ಕೆ ಹಾಕೋಲ್ಲ ಮಗಳೇ ಒಳ್ಳೆಯವನೇನೆ ಆದರೆ ದಿವ್ಸಕ್ಕೊಂದು ಕಂಪ್ಲೇಂಟ್ ತತ್ತಾನೆ ಫೇಲ್ ಆಗೋವನೇ ಮುಂದಕ್ಕೆ ಓದ್ತೀಯ ಅಂದರೆ ಓದಲ್ಲ ಅಂತಾನೆ ನೀನೇ ಒಂದು ದಾರಿ ಮಾಡಬೇಕು ಅಂದ್ರಂತೆ ಆಗ ನಮ್ಮ ಅಕ್ಕ ಮೆಡ್ರಾಸ್ ಬತ್ತಿಯೇನೋ ಶಿನವಂದರು ಹೂನಕ್ಕ ಅಂದೆ ಬಟ್ಟೆ ರೆಡಿ ಮಾಡ್ಕೊ ಅಂದರು ಏನು ಬಟ್ಟೆ ಒಂದು ಪೈಜಾಮ ನಾಲ್ಕು ಕಡೆ ಹೊಲಿಸಿದ್ದೆ ಬುರ್ಸ್ಕೊಟ್ಗೆ ಎರಡು ಕಡೆ ಹೊಲಿಸಿದ್ದೆ ಅದು ಹಾಕ್ಕೊಂಡು ನಿಂತ್ಕೊಂಡೆ ಕರ್ಕೊಂಡು ಡೈರೆಕ್ಟ್ ಟು ಮೆಡ್ರಾಸ್ ಮೆಡ್ರಾಸ್ಗೆ ಹೋದ ತಕ್ಷಣ ಒಂದು ನಾಲ್ಕು ಪ್ಯಾಂಟ್ ಹೊರ್ಗೆ ಗುರುಸ್ವಾಮಿ ಅಂತ ಒಬ್ಬ ಟೈಲರ್ ಇದ್ದ ಕನ್ನಡದವನ ಕಾಸ್ಟ್ಯೂಮರು ಅವನ ಮನೆಗೆ ಕರೆಸಿ ನನ್ನ ತಮ್ಮನಿಗೆ ಒಂದು ನಾಲ್ಕು ಪ್ಯಾಂಟು ನಾಲ್ಕು ಶರ್ಟು ಹೊಲ್ಕೊಟ್ಬಿಡಪ್ಪ ಅವಾಗ ನಾನು ಮನ್ಸಲ್ಲಿ ಅನ್ಕೊಂಡೆ ಎಸ್ ಎಲ್ ಸಿ ಫೇಲ್ ಆಗಿದ್ದೆ ಒಳ್ಳೆಯದಾಯಿತು ಎಸ್ ಎಲ್ ಸಿ ಪಾಸ್ ಆಗಿದೆ ನಮ್ಮಪ್ಪ ಟೀಚರ್ಸ್ ಟ್ರೈನಿಂಗ್ ಕಳಿಸ್ಬಿಡೋರು ಸೊ ನಿಮ್ಮ ಪರಂಪರೆ ಹಾಂ ಅಲ್ಲೇ ಆಗ್ಬಿಡೋದು ನಾನು ಚೆನ್ನೈ ಏನೂ ಇಲ್ಲ ನಿಮ್ಮ ಜೊತೆ ಇವತ್ತು ಮಾತಾಡೋಂಗೂ ಇಲ್ಲ ನಾನು ಅದೇ ಪ್ಲಸ್ ಪಾಯಿಂಟ್ ಅಂದ್ಕೊಂಡು ಅಲ್ಲಿ ಸೆಟ್ಲಾದೆ ಹೋಗಿ ಒಂದು ಸ್ವಲ್ಪ ದಿವಸ ಸ್ಟಾರ್ಟಿಂಗಲ್ಲಿ ಅಕ್ಕವರು ನನ್ನ ಟೈಪ್ ರೈಟಿಂಗ್ ಸೇರಿಸುವರು ಕಲೀಲಿ ಅಂತ ಕಲೀಲಿ ಅಂತ ಯಾರ್ಯಾರನ್ನ ನನ್ನ ಮೇ ಬಿ ಮಲ್ಲೇಶ್ ಕುಳಿ ಜಯ ತಮ್ಮ ಹೋಗೋ ಬರೋ ಫ್ರೆಂಡ್ ನಾನು ಅವನು ಅವನು ಆವಾಗ ಅಲ್ಲೇ ಅಲ್ಲೇ ಇದ್ದು ಅವರು ಅಲ್ಲೇ ತಾನೇ ಇದ್ದಿದ್ದು ಮೆಡ್ರಾಸಲ್ಲಿ ಬಿ ಮಲ್ಲೇಶ್ ಗೊತ್ತಾನೆ ಹಾಂ ನಾವೆಲ್ಲ ಚಡ್ಡಿ ದೋಸ್ತ್ಗಳು ಸರ್ ನಾವೆಲ್ಲ ಒಂದು ಗ್ರೂಪು ಮಲ್ಲೇಶ ನಾನು ಒನ್ವಳ್ಳಿ ಕೃಷ್ಣ ಎಮ್ ಎ ಶಾಸಶೇಖರ್ ಉದಯ ಶಂಕರ್ ತಮ್ಮ ದತ್ತರಾಜು ನಾವೆಲ್ಲ ಒಂದು ಗ್ರೂಪಲ್ಲಿ ನಮ್ಮ ಇವನು ಕುಣ್ಗಲ್ ನಾಗಭೂಷಣ್ಣು ಬೆಂಗಳೂರು ನಾಗೇಶು ಜೋಕರ್ ಶ್ಯಾಮು ನಾವೊಂದು ಗ್ಯಾಂಗು ಕೊಡಮ ಕಮ್ಮಲ್ಲಿ ಇವ್ರಿಗೆಲ್ಲ ಅಧ್ಯಕ್ಷರು ನಾನೇ ಗ್ಯಾಂಗಿಗೆ ಆವಾಗ ಟೈಪ್ ರೈಟಿಂಗ್ ಸೇರಿಸಿದ್ರು ಟೈಪ್ ರೈಟಿಂಗ್ ಹೋಗ್ತಾಯಿದ್ದೆ ಇಬ್ಬರು ನನಗೆ ಆ ಟೈಪ್ ರೈಟಿಂಗ್ ಅಂದ್ರೆ ಗೊತ್ತಿಲ್ಲ ಅದು ಯಾರು ಬೇಕು ನಮ್ಮ ಮಕ್ಕನಗೇನು ಕೆಲಸ ಇಲ್ವಾ ಇಲ್ಲಿ ಸೇರಿಸೋಳಲ್ಲ ಅಂತ ಇಬ್ಬರು ಹೋಯ್ತಿದ್ದ ಅವನು ಬ್ರಿಲಿಯಂಟ್ ಅವನು ಬಿಜಿನೆಸ್ ಮಾಡಿ ಅವನು ಸ್ವಲ್ಪ ಓದಿದ್ದು ಅವ್ನು ಎ ಎಮ್ ಐ ಓದ್ತಿದ್ದಾಗಲೇ ಆಗ ಒಂದು ದಿವಸ ಏನು ಮಾಡಿದೆ ಅಲ್ಲಿ ಒಬ್ಬ ಟೀಚರ್ ಇದ್ದರು ಟೈಪ್ ರೈಟಿಂಗ್ ಹೇಳ್ಕೊಡೋರು ಅವರು ಅವರು ಇಲ್ಲದೇ ಇದ್ದಾಗ ಅವ್ರ ಮಗಳು ಬರೋಳು ನಾನೇನು ಮಾಡ್ಬಿಟ್ಟೆ ಒಂದು ಐದಾರು ಸಾವಿರ ಮಗಳು ಟೀಚ್ ಮಾಡ್ತಾಯಿದ್ಲು ಸಹ ಭಾನುವಾರ ಬೀಚ್ಗೆ ಹೋಗಲ್ಲ ನನ್ನ ಮಾ ಅಂತಂದೆ ಸಾರಂದು ಏ ಬೀಚ್ಗೆ ಹೋಗೋಕೆ ಅದಕ್ಕೆ ನಂದೆ ಹ್ಞೂ ಅಂದ್ಬಿಟ್ಟು ಬಂದ್ಬಿಟ್ರು ಅವಳು ಕರ್ಕೊಂಡು ಬೀಚ್ ಕೊಟ್ಟೋದೆ ನಾನು ಮಲ್ಲೇಶು ಅವಳು ಇಬ್ರು ಮೂರು ಜನ ಬೀಚ್ ಕೊಟ್ಟೋದು ಅವತ್ತು ನಮ್ಮ ಅದೃಷ್ಟಕ್ಕೆ ನಮ್ಮ ಅಕ್ಕ ಅಕ್ಕಪರದಲ್ಲಿ ಮಕ್ಳು ಕರ್ಕೊಂಡು ನಾವು ಮೂರು ಜನಗೆ ಬತ್ತಾಯಿದೀವಿ ಅಲ್ಲಿ ಬತ್ತಾವ್ರೆ ನೋಡಿದ ತಕ್ಷಣ ಕೈ ಕಾಲೆಲ್ಲ ಒದ್ರೋಯಿತು ಅವಾಯ್ಡ್ ಮಾಡ್ಕೊಂಡು ಉಂಡೋದವ್ರು ನೋಡ್ಬಿಟ್ಟವ್ರೆ ಹೊಡ್ಡೋರು ಮನೆಗೆ ಬಂದ್ಬಿಟ್ಟು ಮನೆಗೆ ಬಂದಮೇಲೆ ಊಟ ಬಡಿಸ್ತಾಯಿದ್ರು ಊಟ ನಮ್ಮ ಅಕ್ಕನೇ ಬಡ್ಸ್ಕೊಡೋರು ನಮಗೆಲ್ಲ ಕೂತ್ಕೊಂಡು ಊಟ ಮಾಡಿದಾಗ ಆಗ ಶುರು ಮಾಡಿದ್ರು ನಮ್ಮ ಅಪ್ಪಾಜಿ ನಿನ್ನ ಯಾತಿಗೆ ಕಳ್ಸಿರೋದು ನಿನ್ನ ನನ್ನ ಮಗನೂ ಉದ್ದಾರ ಮಾಡುವಂತ ನಮ್ಮವ್ವ ಹೇಳಿ ಕಳ್ಸಿದ್ರು ನೀನು ಮಾಡ್ತಾ ಇರೋದು ಏನು ಇಲ್ಲಕ್ಕ ನಮ್ಮ ಎಷ್ಟ್ರು ಮಗಳು ನಾಳೆ ಬತ್ತಿ ನಡಿ ಅಲ್ಲಿಗೆ ಸ್ಕೂಲ್ಗೆ ಅಂದರೆ ಏ ಆಗಿಲ್ಲ ಹುಡುಗಿ ಅದು ಬಿಟ್ಬಿಟ್ಟೆ ಆವಾಗ ಟೈ ಬಿಟ್ಬಿಟ್ಟೆ ಒಂದು ವಾರ ಹೋದೆ ಎಲ್ಲೆಲ್ಲ ನಿಂತಿದ್ದು ಮನೆಗೆ ಬತ್ತಿದ್ದೆ ಸೈಕಲ್ ಹೊಡ್ಕೊಂಡು ಆಮೇಲೆ ಗೊತ್ತಾಯಿತು ಬಿಡಿಸ್ಬಿಟ್ರು ಆಗ ಭಗವಾನ್ ಅವ್ರ ಹತ್ರ ಹಾಕಿದ್ರು ಭಗವಾನ್ ಅವರಾಗ ಗೋಲ್ಡನ್ ಸ್ಟುಡಿಯೋದಲ್ಲಿ ನೈನ್ ನೈನ್ ಗೋವಾನ ಆಪ್ರೇಷನ್ ಜಾಗ್ಪಾಟ ಪಿಚ್ಚರ್ ಮಾಡ್ತಿದ್ರು ಅಲ್ಲಿಗೆ ನನ್ನ ಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಕಲಸು ಅಂತ ಹಾಕಿದ್ರು ಅಲ್ಲಿ ಹೋದ್ರೂ ಏನು ನಾನು ಕೆಲಸ ಮಾಡ್ತಿದ್ದೆ ಕೆಲಸಕ್ಕೇನು ಇದಿಲ್ಲ ಒಂದು ಈ ರಾಜ್ಕುಮಾರ್ ಅವರು ಇದ್ದಾಗ ಭಗವಾನ್ ಅವರು ಕರೆಯೋರು ಮರಿ ಪಾಪ ಇಲ್ಲಿ ನೋಡಿ ಹಿಂಗೆ ಕ್ಲೋಸ್ ಅಪ್ಗೆ ಹಿಂಗೆ ಹೊಡಿಬೇಕು ಲ್ಯಾಂಗ್ ಶರ್ಟ್ಗೆ ಹಿಂಗೆ ಹೊಡ್ಕೋ ಎಲ್ಲ ಚೆನ್ನಾಗಿ ಹೇಳ್ಕೊಡೋರು ಈ ನಮ್ಮ ಬಾವರ್ ಶೂಟಿಂಗ್ ಇಲ್ಲದೆ ಇದ್ದಾಗ ನಾನು ಒಬ್ಬನೇ ಇರೀವ್ನಲ್ಲ ನಾನೇ ಆವಾಗ ಯಾರ್ಯಾರೋ ಮಾತಾಡ್ತಾ ನಿಂತೀರಾ ಏಯ್ ಬಂದ್ರಿ ಇಲ್ಲಿ ಸಾಲಿಗ್ರಾಮದಿಂದ ಯಾಕೆ ಬಂದಿರೋದು ನೀವು ಅಲ್ಲಿ ನಿಂತ್ಕೊಳ್ಳೋಕ ಬಂದು ಹೆಂಗೆ ಕರಿಯೋರು ನಾನು ಅದರ ನಮ್ಮ ಬಾಬು ಇದ್ದಾಗ ಹಿಂಗೆ ಹೇಳ್ತಾರೆ ಇವರು ಏನೇ ಇವರು ಈಗ ಹಿಂಗೆ ಮಾತಾಡ್ತಾರೆ ಅಂತ ಸರಿ ಹ್ಞೂ ಗುರುಗಳಲ್ವಾ ಅಂದ್ಬಿಟ್ಟು ಆಮೇಲೆ ಅಷ್ಟೊತ್ತಿಗೆ ಒಂದು ಒಂದು ಹದಿನೈದು ದಿವ್ಸಕ್ಕೆ ರೆಡಿ ಆಗೋದೆ ಅಂದರೆ ಅಲ್ಲೇ ಕೆಲಸ ಮಾಡ್ತಿದ್ದೆ ಈ ರೋಪ್ ರೋಪಾಗ್ತವ್ರಿಗೆ ಬಗ್ತಾ ಇರಲಿಲ್ಲ ನಾನು ರಾಜ್ಕುಮಾರ್ ಬಾಮ ಅಂತಲೂ ಅಹಂಕಾರ ಆಡ್ತಿರ್ಲಿಲ್ಲ ಏನಾದ್ರೆ ಸುಮ್ಮ ಸುಮ್ಮನೆ ಮಾತಾಡಿದ್ರೆ ನಮ್ಮ ಭಾಷೆನೇ ಸಾಲಿಗ್ರಾಮದ ಭಾಷೆಯಲ್ಲೇ ಉತ್ತರ ಹೇಳ್ತಿದ್ದೆ ಎದ್ಕೊಂಬಿಡೋರು ಆಗ ಬರೀ ಅಷ್ಟೇನು ಆಗಿದ್ದರೆ ನನ್ನ ಎದುರಿಸ್ಕೊಳ್ಳೋರು ನನಗೆ ಬ್ಯಾಗ್ರೌಂಡ್ ಬೇರೆ ಇದೆ ನಾನು ತಪ್ಪು ಮಾಡಿಲ್ಲ ಅಷ್ಟೇ ಮಾತ್ರ ನಾನು ಚೆನ್ನಾಗಿ ನೋಡ್ಕೊಳ್ಳೋರು ದೊ ಅದರಲ್ಲಿ ದೊರೆಯವರು ಭಾರಿ ಕ್ಲಾಸು ಸರ್ ದೊರೆನೇ ಅವರೇ ಮೇಯ್ನು ದೊರೆಯವರೇ ಕ್ಯಾಮ್ರಾಮೆನ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇವರು ಜನರಲ್ ವರ್ಕು ಅವರು ಭಗವನ್ ಅವರು ಈ ಡೈರೆಕ್ಷನ್ ಸೈಡು ಅವರು ದೊರೆಯವರು ಭಾರಿ ಬುದ್ಧಿವಂತರು ಅವರು ಇವರು ಭಗವಾನ್ವೇ ಅಷ್ಟೇ ಅವ್ರ ಹ್ಯಾಂಡ್ ರೈಟಿಂಗ್ ಇವತ್ತು ಯಾರೂ ಬರೆಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಬರೀತಾರೆ ಭಗವಾನ್ ಅವರು ಭಗವನ್ ಅವರು ಅವ್ರ ಜೊತೆ ಅಲ್ಲಿ ಕೆಲಸ ಮಾಡಿದೆ ಅದಾದ ಮೇಲೆ ವೈ ಆರ್ ಸ್ವಾಮಿಯವ್ರ ಜೊತೆ ಮಾಡಿದೆ ದೇವರ ಮಕ್ಕಳು ಪರೋಪಕಾರಿ ಇವಕ್ಕೆಲ್ಲ ಅಷ್ಟೆಂಟ್ ಡೈರೆಕ್ಟ್ರಾಗೆ ಕೆಲಸ ಮಾಡಿದೆ ನಾನು ಅದಾದಮೇಲೆ ಬಂಗಾರ ಮನುಷ್ಯಗೆ ಸಿದ್ಧಲಿಂಗಯ್ಯನವ್ರ ಹತ್ರ ಬಂದೆ ಸಿದ್ಧಲಿಂಗಯ್ಯನವರು ಬಂಗಾರ ಮನುಷ್ಯದಲ್ಲಿ ಭಾರ್ಗವ ಅಸೋಸಿಯೇಟೆಡ್ ನಾನು ಅಸಿಸ್ಟೆಂಟ್ ಹಾಂ ನನ್ನ ಹೆಸ್ರು ಬಂತ ನೋಡಿ ಸಹ ನಿರ್ದೇಶನ ಎಸ್ ಎ ಶ್ರೀನಿವಾಸ್ ಅಂತ ಅವರು ಅಸೋಸಿಯೇಟೆಡ್ ಭಾರ್ಗವ ಸಿದ್ಧಲಿಂಗಯ್ಯನವರು ಡೈರೆಕ್ಟ್ರು ಸರ್ ಬಂಗಾರ ಮನುಷ್ಯ ನಾವು ಮೆಡ್ರಾಸ್ ಪ್ರೊಡಕ್ಷನ್ ಅದು ಮೆಡ್ರಾಸು ಅದು ಕಾಲ್ ಶೀಟ್ ಕೊಟ್ಟಿದ್ದು ಯಾರೋ ಬೇರೆಯವ್ರಿಗೆ ಇದೇ ಗೋಪಾಲ್ ಲಕ್ಷ್ಮಣ್ಗೆ ಅದೇ ನಾಗಣ್ಣವ್ರ ಅಪ್ಪ ಲಕ್ಷ್ಮಣ್ಣವ್ರಿಗೆ ಆ ಡೇಟ್ ಕೊಟ್ಟಿದ್ದು ಅಕ್ಕವರು ಅವರು ಕಥೆಯೆಲ್ಲ ರೆಡಿ ಆದಮೇಲೆ ಕೆ ಸಿ ಎನ್ ಗೌಡ್ರು ಪರ್ಚೇಸ್ ಮಾಡಿದ್ರು ಅವರಿಬ್ಬರಿಗೂ ಇಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಕೆ ಸಿ ಎನ್ ಗೌಡ್ರು ಪ್ರೊಡ್ಯೂಸರ್ ಆದರು ನಾವು ಮೆಡ್ರಾಸ್ ಮುಗಿಸ್ಕೊಂಡು ಬಂದು ಔಟ್ಡೋರ್ ಬಂದೋ ಎಲ್ಲಿ ಈ ಚಿಕ್ಕಮಂಗ್ಳೂರು ಕ್ಯಾಂಪ್ ಮಾಡ್ದೋ ಆ ಬಂಗಾರ ಮನುಷ್ಯಗೆ ಶೂಟಿಂಗು ಆಗ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಬಸವೇಗೌಡರು ಅಂತ ಒಂದು ಇದೆ ಯಾವ ಯಾವ ಶೂಟಿಂಗ್ ಹೋದರೂ ರಾಜ್ಕುಮಾರ್ ಅವ್ರವ್ರ ಎಸ್ಟೇಟೇ ನಾವೆಲ್ಲ ಅಲ್ಲಿ ವಸಂತ ವಿಹಾರ ಅಂತ ಒಂದು ಇತ್ತು ಇವತ್ತು ಬಿಡಿ ಬೇಜಾನ್ ಹೋಟ್ಲಾಗ್ಬಿಟ್ಟವೆ ಅವತ್ತು ಅದೊಂದೇ ಇದ್ದಿದ್ದು ನಾವೆಲ್ಲ ಅಲ್ಲೇ ಇದ್ದು ಸರ್ ನೀವು ನಂಬಿ ಬಿಡಿ ಬೆಳಗ್ಗೆ ಎಂಟು ಗಂಟೆಗೆ ಲೊಕೇಶನ್ಗೆ ಹೋಗೋವು ಒಂದು ಹತ್ತು ಕಿಲೋಮೀಟ್ರು ಚಿಕ್ಕಮಂಗ್ಳೂರಿಂದ ಯಾರು ರಾಜ್ಕುಮಾರ್ ಅವರು ಭಾರತಿ ಶನಿಮಾದೇವಪ್ಪ ಗುಂಪೆ ಹದಿನೈದು ದಿವಸ ಬೆಳಗ್ಗೆ ಹೋಗೋದು ಆರು ಗಂಟೆಗೆ ವಾಪಸ್ ಬರೋದು ಒನ್ ಶಾಟೂ ಇಲ್ಲ ವೆದರು ಬಿಸಿಲಿಲ್ಲ ಅವಾಗ ನಿಮ್ಮ ಈ ಒಂದು ಈ ಲೈಟು ಇಲ್ಲ ಜನ್ರೇಟ್ರು ಇಲ್ವಲ್ಲ ಬಿಸ್ಲು ಬೇಕು ಬಿಸಿಲು ಬಂದರೆ ಶೂಟಿಂಗು ರಿಫ್ಲೆಕ್ಟ್ರಾಗು ಶೂಟಿಂಗ್ ತೆಗಿ ಈಗ ಬಿಸಿಲು ಬಂದರೆ ಬಿಸ್ಲು ಹೋಗಲಿ ಅಂತ ಕಾಯ್ತೀವಿ ಈಗ ಅವಾಗ ಜನ್ರೇಟ್ರೇ ಇಲ್ವಲ್ಲ ಸರ್ ಜನ್ರೇಟ್ರೇ ಇಲ್ಲ ಆಗ ಬರೀ ಸ್ಟುಡಿಯೋದಲ್ಲಿ ಮಾತ್ರ ಬರೀ ಅದು ಸ್ಟುಡಿಯೋದಲ್ಲಿ ಇದ್ದಾಗ ಇಂಡೋರ್ ಶೂಟಿಂಗ್ ಮಾಡ್ತಿದ್ದೆ ಔಟ್ಡೋರಿಗೆ ಬಂದರೆ ಬಿಸಿಲು ಬಂದರೆ ಶೂಟಿಂಗ್ ಇದ್ದವ್ರೆ ಕೂತಿರೋದು ಹದಿನೈದು ದಿವಸ ಬೆಳಿಗ್ಗೆ ಲೊಕೇಶನ್ಗೆ ಹೋಗೋವು ಊಟ ಬರೋದು ತಿಂಡಿ ಬರೋದು ಸಾಯಂಕಾಲ ವಾಪಸ್ ಬರೋವು ಕಾದು 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 ಸುಸ್ತಾಗಿ ಕೊನೆಗೆ ಒಂದು ದಿವಸ ಚಾರ್ಮುಡಿ ಘಾಟ್ ಹತ್ರ ಇದ್ದೋ ಆಗ ರಾಜ್ಕುಮಾರ್ ಅವರು ಹೇಳಿದ್ರು ಪ್ರೊಡಕ್ಷನ್ ಮ್ಯಾನೇಜರ್ ಕರೆದು ಅಪ್ಪ ಧರ್ಮಸ್ಥಳ ಹತ್ರ ಇದೆ ಒಂದು ನಿಮಿಷ ಎಲ್ಲರೂ ಔಟ್ ಬಂದ್ಬಿಡ ಅಂತ ಎಲ್ಲ ಯೂನಿಟ್ಟೇ ಧರ್ಮಸ್ಥಳಕ್ಕೆ ಬಂದ್ಬಿಟ್ಟವು ಹೋಗಿ ಇಳಿದೋ ಸರ್ ಅಲ್ಲೇ ಒಂದು ಬಾಗಿಲು ಹಾಕಿ ಎಂಟು ಆಚೆ ಬತ್ತಾಯಿದ್ರು ಹೆಗ್ಡೆಯವರು ಆಗ ನಮ್ಮ ಮ್ಯಾನೇಜರ್ ಓಡೋಗಿ ಈ ಥರ ರಾಜಣ್ಣವ್ರು ಬಂದವ್ರಿ ಅಂತ ಅವರ ಪಾಪ ಬಾಗಿಲು ತಗೊಂಡು ಅಲ್ಲೇ ನಿಂತ್ಕೊಂಡ್ರು ವೀರೇಂದ್ರ ವೀರೇಂದ್ರ ಹೆಗಡವ್ರು ಆಗ ಒಳಗೆ ಕರ್ಕೊಂಡೋಗಿ ಇವರು ಪೂಜೆ ಮಾಡಿಸಿ ಅವ್ರ ಮನೆ ಮೇಲ್ಗಡಲೆ ಊಟ ಗೆಸ್ಟ್ ಯಾರು ಬಂದರೆ ಅವ್ರ ಮನೆ ಮೇಲ್ಗಡಲೆ ಊಟ ಇವತ್ತುವೆ ಊಟ ಮುಗಿಸ್ಕೊಂಡು ಬೆಂಗ್ಳೂರು ಇದು ಚಿಕ್ಕಮಂಗ್ಳೂರಿಗೆ ಬಂದವು ಬೆಳಿಗ್ಗೆ ಲೊಕೇಶನ್ಗೆ ಹೋದವು ಏಳು ಗಂಟೆ ಆರು ಗಂಟೆ ಆದರೂ ಬಿಸಿಲು ಹೋಗೋಲ್ಲ ಅಂತದ ಹಾಂ ನೋಡಿ ಒಂದು ದೇವ್ರದ್ದು ಎಷ್ಟು ಇದಿರ್ತದೆ ಅಂತ ಈಗ ಹೊರಗೆ ಕೇಳಿದ ತಕ್ಷಣ ದೇವ್ರು ಕೊಡೋಕ್ಕಾಯ್ತದ ಆ ಟೈಮ್ ಬರಬೇಕು ಅಲ್ಲಿಗೆ ಹೋಗಿದ್ದ ಟೈಮು ನಾವು ಬಂದಿದ್ದು ಆಗ ದೊಡ್ಡವ್ರು ಹೇಳ್ಬಿಟ್ರು ಎಲ್ಲರಿಗೂ ನೋಡಿ ಬ್ರೇಕ್ ಮಾಡಬೇಡಿ ಯಾರ್ಯಾರು ಊಟ ಬೇಕು ಅಲ್ಲಲ್ಲೇ ಹೋಗಿ ತಿನ್ಕೊಳ್ಳಿ ಶೂಟಿಂಗ್ ಮಾಡ್ತಾರೆ ನಾ ಹದಿನೈದು ದಿವಸ ಫ್ರೀ ತಿಂದಿದ್ದೀವಿ ಅಂದ್ಬಿಟ್ಟು ಒಟ್ಟು ಅಲ್ಲಿ ಒಂದು ಇಪ್ಪತ್ತೆಂಟು ದಿವಸ ಇದ್ದೋ ನಾವು ಆ ಪಿಕ್ಚರ್ಗೆ ಹದಿನೈದು ದಿವಸ ಶೂಟಿಂಗ್ ಇಲ್ಲ ಇನ್ನು ಹದಿನೈದು ದಿವಸ ಶೂಟಿಂಗ್ ಮಾಡೋದು ಹೊರಗೆ ಕೆಲಸ ಮಾಡಿದ್ರು ಎಲ್ಲರೂ ಚೆನ್ನಾಗಿ ಆ ಊಟ ತಿಂಡಿ ಆ ಕೆಸಿನ್ ಗೌಡ್ರು ಒಂದು ಸಪ್ಲೈ ಮಾಡಿಸ್ತಿದ್ರು ಅಂದರೆ ಬಿಡಿ ಆದರೆ ಯಾರೂ ಮಾಡೋಕ್ಕಾಗಲ್ಲ ಹದಿನೈದು ದಿವಸ ಶೂಟಿಂಗ್ ಇಲ್ಲ ಅಂದರೆ ಸುಮ್ನಾಗ್ಬಿಡೋರು ಬರೀ ಕ ತರಕಾರಿನ ಬೆಂಗಳೂರಿಂದ ಕಳಿಸೋರು ಬಸ್ಸಲ್ಲಿ ಕೇಶಿಯನ್ ಗೌಡ್ರು ತರಕಾರಿ ಸ್ವೀಟು ಮಿಕ್ಸರು ತುಪ್ಪ ಊಟ ತಿಂಡಿ ಹಂಗೆ ಆ ಕಾಲದಲ್ಲೇ ಆಮೇಲೆ ಸಿದ್ಧಲಿಂಗಯ್ಯನವರು ನನಗೆ ಕ್ರೈನ್ ಬೇಕು ಅಂದ್ಬಿಟ್ರು ಆಗ ಕ್ರೈನ್ ಎಲ್ಲಿತ್ತು ಕ್ರೈನೇ ಇರಲಿಲ್ಲ ಒಂದು ಎರಡು ಕಡೆ ಇತ್ತು ಅಷ್ಟೇ ಒಂದು ಕ್ರೈನೇ ಪರ್ಚೇಸ್ ಮಾಡಿಬಿಟ್ರು ಕೆಸಿ ಗೌಡ್ರು ಬಂಗಾರ ಮನ್ಸಾಗೆ ಕ್ರೈನೇ ಮಡ್ರಾಸಿಂದ ಬಂದುಬಿಡ್ತು ಚಿಕ್ಕಮಂಗ್ಳೂರ್ ಒಂದು ಲಾರಿ ಪಿಕ್ಸು ಎಲ್ ಚೂಡ್ಡಿಂಗ್ ಹೋದ್ರು ಲಾರಿ ಮೇಲೆ ಹಾಕೊಂಬರೋದು ಕ್ರೈನು ಈಗ ಎಲ್ಲರ ಹತ್ರನೂ ಕ್ರೈನ್ ಐತೆ ಅವಾಗ ಹತ್ರನೂ ಇರಲಿಲ್ಲ ಅವಾಗ ಸುಜಾತ ಯೂನಿಟ್ ಅಂತೇಳಿ ಫೇಮಸ್ಸು ಮೆಡ್ರಾಸಲ್ಲಿ ಅವ್ರದ್ದೊಂದು ಇಪ್ಪತ್ತು ಯೂನಿಟ್ ಇತ್ತು ಆವಾಗ ಹಾಂ ಯಾರು ಶೂಟಿಂಗಂದರೆ ಸುಜಾತ ಯೂನಿಟೇ ಔಟ್ಡೋರಿಗೆ ಬರ್ತಾರೆ ಅಂದರೆ ಸುಜಾತ ಯೂನಿಟು ಜನ್ರೇಟ್ರಿಗೆ ಇಟ್ಟರು ಇಲ್ಲ ಆಮೇಲೆ ಆಮೇಲೆ ಜನ್ರೇಟ್ರು ಬಂತು ಇದ್ರ ಲೈಟ್ಗಳು ಬಂದು ಅದೇನೋ ಗನ್ ಅಂತ ಬಂತು ಅಲ್ಲಿಂದ ಶುರುವಾಯಿತು ಆವಾಗ ಡಬ್ಬಿಂಗ್ ಫುಲ್ ಪಿಕ್ಚರ್ ಡಬ್ ಮಾಡಬೇಕು ನಾವು ಫುಲ್ ಸಿನಿಮಾ ರೀಲು ಡಬ್ ಮಾಡ್ತಾಯಿದ್ದು ಆಗ ಔಟ್ಡೋರ್ನಲ್ಲಿ ಈಗ ಮಾಡೋಕ್ಕಾಗ್ತಿಲ್ಲ ಈಗಂತೂ ಮಾಡಲೇಬೇಕು ಯಾಕಂದರೆ ಈಗಿನ ಕ್ಯಾಮ್ರಾ ಮೋಟ್ರೇ ಓಡ್ತದಲ್ಲ ಎಲ್ಲ ಸೌಂಡ್ ಬಂದಿರ್ತದಲ್ಲಿ ಡಬ್ ಮಾಡಲೇಬೇಕು ಅದು ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದು ಮಂಗಾರ ಮನುಷ್ಯಗೆ ದೊಡ್ಡ ಸೆಟ್ ಹಾಕಿದ್ರು ಕಂಠಿರುವ ಸ್ಟುಡಿಯೋದಲ್ಲಿ ಕ್ಲೈಮ್ಯಾಕ್ಸು ಕ್ಲೈಮ್ಯಾಕ್ಸ್ ಬಂದಾಗ ನಾಳೆ ಶೂಟಿಂಗು ಇಂದ್ರ ದಿವಸ ಡೈರೆಕ್ಟ್ರು ಸಿದ್ಧಗಂಗಣ್ಣಾರೆಲ್ಲ ಬಂದು ದೊಡ್ಡವ್ರಿಗೆ ರೀಡಿಂಗ್ ಕೊಟ್ಟರು ಅಣ್ಣವ್ರಿಗೆ ಕೊಟ್ಟಾಗ ಆಯಿತು ಹೋಗಿ ಅಂದರು ಅವರೆಲ್ಲ ಹೋದ್ಮೇಲೆ ಪಾರ್ವತಿ ನಾಳೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿಸು ಅಂದರು ಏನ್ರಿ ಎಲ್ಲ ಆರ್ಟಿಸ್ಟ್ ಕೂತವ್ರೆ ಕ್ಲೈಮ್ಯಾಕ್ಸ್ ತೆಗಿಬೇಕು ನೀವು ಇಲ್ಲ ಪಾರ್ವತಿ ಸ್ವಲ್ಪ ಆ ಸೀನು ರೆಡಿ ಆಗಬೇಕು ಹದಿನಾಲ್ಕು ಹದಿನೈದು ಪೇಜ ಇದೆ ಅವ್ರಿಗೆ ಡೈಲಾಗು ಮಾತಾಡೋದು ಹೀರೋಗೆ ಕ್ಲೈಮ್ಯಾಕ್ಸಲ್ಲಿ ಕ್ಲೈಮ್ಯಾಕ್ಸಲ್ಲಿ ನಾನು ಅಷ್ಟು ಮಾತಾಡಿದ್ರೆ ಜನ ಕೂತ್ಕೋತಾರ ಥೇಟ್ರಲ್ಲಿ ಎದ್ದು ಹೊಂಟು ಪಾರ್ವತಿ ಎರಡು ದಿವಸ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ತಿರ್ಗಾ ಸಿದ್ಲಿಂಗಯ್ಯವರು ಭಾರ್ಗವ ಅವರೆಲ್ಲ ಬಂದು ಕೂತ್ಕೊಂಡು ಡಿಸ್ಕಸ್ ಮಾಡಿ ಐಲ್ಯಾಂಡ್ ಹೋಟ್ಲಲ್ಲಿ ಆ ವಿಷಯದಲ್ಲಿ ಸಿದ್ಧಲಿಂಗಯ್ಯನವರು ಭಾಳ ಬುದ್ಧಿವಂತರು ಡೈರೆಕ್ಷನ್ ಇದರಲ್ಲಿ ಅವರು ಅಷ್ಟೇ ಅಸೋಸಿಯೇಟ್ ಡೈರೆಕ್ಟರ್ ಅಂದರೆ ಇವರು ಸಿಕ್ಕಾಬಿಟ್ಟೆ ಬುದ್ಧಿವಂತರು ಭಾರ್ಗವ ಅವರು ಅವ್ರಿಗೂ ಕೆಪಾಸಿಟಿ ಇತ್ತು ಸುಮ್ಮನೆ ಎಲ್ಲರೂ ಡೈರೆಕ್ಟ್ರ್ ಆಗೋಕ್ಕಾಗಲ್ಲ ಇಬ್ಬರು ಕೂತ್ಕೊಂಡು ಎಲ್ಲ ಮಾಡಿ ಕೊನೆಯಲ್ಲಿ ಅವರು ಕ್ಲೈಮ್ಯಾಕ್ಸಲ್ಲಿ ಬಾಯೇ ಬಿಡೋಲ್ಲ ಒಂದು ಡೈಲಾಗ್ ಮಾತಾಡೋಲ್ಲ ಕ್ಲೈಮ್ಯಾಕ್ಸಲ್ಲಿ ನೋಡಿ ಬೇಕಾರೆ ಪಿಚ್ಚರು ಬರ್ತಾರೆ ಕುತ್ಕೋತಾರೆ ತಟ್ಟೆ ಇಡ್ತಾರೆ ಅದೇ ವಜ್ರಮುನಿ ರೇ ಶ್ರೀನಾಥ್ ಆದ್ವನ್ ಲಕ್ಷ್ಮಿ ಎಲ್ಲ ಇವ್ರಿವ್ರೇ ಅವರೇ ಮಾತಾಡ್ತಾರು ಅಂತೂ ರಾಜ್ಕುಮಾರ್ ಏನೂ ಮಾತಾಡೋಲ್ಲ ಎಲ್ಲ ಮುಗಿದ್ಮೇಲೆ ಎದ್ದೆ ಹೇಳ್ತಾರೆ ಕೈ ತೊಳ್ಕೊತಾರೆ ಚಪ್ಪಲಿ ಹಾಕ್ಕೊಂಡು ಆಚೆ ಹೋಗ್ತಾರೆ ಕ್ಲಾಸ್ ಬರ್ತದೆ ಆ ಸೀನ್ಗೆ ಅದನ್ನು ಚೇಂಜ್ ಮಾಡಿಸಿದ್ರು ಆ ಥರ ಅವರು ಸಿದ್ಧಗಂಗಯ್ಯನವರು ಭಾರಿ ಒಳ್ಳೆಯ ಡೈರೆಕ್ಟರ್ ಸರ್ ಭಾರಿ ಒಳ್ಳೆ ಕೆಲಸದಲ್ಲಿ ಅವ್ರಿಗೆ ಕಾಂಬಿನೇಷನ್ ಚೆನ್ನಾಗಿತ್ತು ರಾಜಾರಾಮ್ ಅವ್ರ ಕ್ಯಾಮ್ರಾ ನಾವು ನಾವೆಲ್ಲ ಆಗಲಿ ಕ್ಯಾಮ್ರಾಮನ್ ಆಗಲಿ ನಾವೆಲ್ಲ ಕೆಲಸದವರು ಅದ್ರ ಥರ ಇರ್ತಾನೆ ಇರಲಿಲ್ಲ ನಾನಂತೂ ಎಲ್ಲರತ್ರ ಚೆನ್ನಾಗಿ ಒಕ್ಕಂಬಿಟ್ಟಿದ್ದೆ ಕೆಲಸ ಮಾಡ್ತಿದ್ದೆ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ನಾನು ರಾಜ್ಕುಮಾರ್ ಅವ್ರ ಬಾಮ ಇದ್ದಾ ಪರತಮ್ಮ ತಮ್ಮ ಅಂತ ಅದನ್ನು ತೋರಿಸ್ಕೊತಾ ಇರಲಿಲ್ಲ ಅದು ಹೆಂಗೂ ಇದ್ದೇ ಇರ್ತದೆ ಅದೇನು ಚೇಂಜ್ ಆಯ್ತದ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಂ ಯೋಶ ವೈ ಆರ್ ಸ್ವಾಮಿಯವರು ಅಷ್ಟೇ ಅವರು ಭಾರಿ ಒಳ್ಳೆ ಡೈರೆಕ್ಟ್ರು ಆದರೆ ಆ ಕಾಲದಲ್ಲೆಲ್ಲ ಅವ್ರಿಗೆ ಸಂಪಾದನೆ ಇಲ್ಲ ಅಷ್ಟೇ ಅನ್ನೋದು ಬಿಟ್ಟರೆ ಅವತ್ತಿನ ಡೈರೆಕ್ಟ್ರುಗಳು ಯಾರು ಸರ್ ಸಂಪಾದನೆ ಮಾಡೋವ್ರೆ ಇವತ್ತು ಒಂದು ಪಿಚ್ಚರ್ ಡೈರೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಮೂರು ಕೋಟಿ ರೂಪಾಯಿ ಮನೆ ನೋಡ್ತಾನೆ ಇವತ್ತು ಡೈರೆಕ್ಟ್ರು ಅವತ್ತು ಎಲ್ಲಿ ಸರ್ ಅವ್ರಿಗೆಲ್ಲ ಮೇಲೆ ನಾನು ಕೊನೆಗೆ ಕೆಲಸ ಮಾಡಿದ್ದು ಸಂಪತ್ಗೆ ಸವಾಲು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಂ ಇದು ರಾವ್ ಡೈರೆಕ್ಟ್ರು ಗುಣಗಲ್ ನಾಗಭೂಷಣ ನಾಗೇಶ್ ಅನು ಅಸೋಸಿಯೇಟ್ ಬೆಂಗಳೂರು ಹಾಂ ನಾನು ಅಷ್ಟೆಂಟು ನಾನು ಎಲ್ಲೋದೂ ಅಷ್ಟೆಂಟೇ ನನಗೆ ಇವೆಲ್ಲ ಈ ಡೈಲಾಗ್ ಇಲ್ಲಾಗಿ ಕೇಳ್ಕೊಡೋವೋ ಅವೆಲ್ಲ ಅಷ್ಟು ಬತ್ತಿತ್ತಿಲ್ಲ ನಾನು ಡೈಲಾಗ್ ಕೇಳ್ಕೊಡ್ತಿದ್ದೆ ಬೇರೆ ಆರ್ಟಿಸ್ಟ್ಗಳಿಗೆ ಡೈರೆಕ್ಟ್ರು ಇದು ಪಾಪ ಡೈರೆಕ್ಟ್ರು ನಾನು ಬೈಯಂಗಿಲ್ಲ ಕೆಲಸ ಮಾಡ್ತಿದ್ದೆ ಎಲ್ಲರೂ ಗೋಳಿಯೋದೇನು ಆಮೇಲೆ ನಾನು ವರ್ಕಲ್ಲಿ ಮಾಡ್ತಿದ್ದಾಗ ತುಂಬ ಕಾಮಿಡಿ ಸರ್ ನಾನು ಎಲ್ಲ ಯಾವ ನಮ್ಮ ಹೀರೋನ್ಗಳೆಲ್ಲರೂ ನಾನು ಬರಲಿ ಅಂತ ಕಾಯೋರು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೆ ಮಾತಾಡ್ತಾಯಿದ್ರೆ ಅಂತಂದರೆ ಒಂದು ಸ್ವಲ್ಪ ಈ ಡಬಲ್ ಮೀನಿಂಗು ಮಿಕ್ಸ್ ಮಾಡ್ಕೊಂಬಿಡೀನಿ ಅದು ಭಾಳ ಇಷ್ಟ ಎಲ್ಲರಿಗೂ ಈ ಉಡುಪಿ ಜೈರಾಮ್ ದೇವಿ ಇವರೆಲ್ಲ ಆಮೇಲೆ ಸ್ವಯಂವರ ಕೆಲಸ ಮಾಡಿದೆ ವೈ ಆರ್ ಸ್ವಾಮಿಯವ್ರ ಜೊತೆಲಿ ಆ ಟೈಮಲ್ಲಿ ಏನು ಮಾಡೋರೆ ರಾಜ್ಕುಮಾರ್ ಅವ್ರಿಗೆ ಇವರೆಲ್ಲ ಕಂಪ್ಲೇಂಟ್ ಮಾಡೋರು ಭಾರ್ತಿಯವರು ನಮ್ಮ ಉಡುಪಿ ಜಯರಾಮ್ ದೇವಿ ಅಣ್ಣ ನಿಮ್ಮ ನಮ್ಮ ಇದ್ರೆ ನಮ್ಗೆಲ್ಲ ಹೊಟ್ಟೆ ನೋವು ಬಂದುಬಿಡ್ತದೆ ಏನು ಮಾತಾಡ್ತೀರಾ ನಾನು ಬರ್ತಾಯಿದ್ರೆ ಅಷ್ಟು ದೂರ ನಿಂತಿರ್ತಾನೆ ಕೈ ಕಟ್ಕೊಂಡು ಆ ಹುಡುಗನ್ ಮೇಲೆ ನೀವು ಹಿಂಗೆ ಹೇಳ್ತೀರಲ್ಲ ನೀವು ಇಲ್ಲಣ್ಣ ನಿಮಗೆ ಗೊತ್ತಿಲ್ಲ ಅಣ್ಣ ಏ ನಾನು ನಂಬೋದಿಲ್ಲ ಬಿಡಿ ಅಂತ ಇದು ಸ್ವಯಂವರ ಶೂಟಿಂಗು ಚಾಮುಂಡಿ ಕಂಠೀರ್ಬಾ ಸ್ಟುಡಿಯೋ ಒಂದು ದಿವಸ ಬ್ರೇಕ್ ಊಟ ಆಗಿ ಎಲ್ಲ ಒಂದೂವರಲ್ಲಿ ಈ ವೈ ಆರ್ ಸ್ವಾಮಿ ಉಡುಪಿ ಜನ ಜನಮೆಲ್ಲ ಕೂತಿದ್ರು ಅಲ್ಲಿಗೆ ನನ್ನ ಕರೆಸಿಬಿಟ್ರು ನಾನು ಶುರು ಮಾಡಿಬಿಟ್ಟೆ ಡೈಲಾಕು ಹೇಳ್ತಾ ಇದ್ನಲ್ಲ ಹಿಂದ್ಗಡೆ ಪ್ಲ್ಯಾಟ್ಫಾರ್ಮ್ ಸಟ್ಟಿ ಹಿಂದ್ಗಡೆ ನಿಂತವರೇ ನಂಗೆ ಗೊತ್ತಿಲ್ಲ ಅವರು ಕೇಳಾಗಂತ ಕೇಳಿದ್ರು ನಗ ತಡಿಯೋಕ್ಕಾಗಲಿಲ್ಲ ಓ ಅಂದ್ಕೊಂಡು ಬಂದ್ಬಿಟ್ರು ನಾನು ಓಡು ಅವತ್ತು ಇಡೀ ದಿವಸ ಫ್ಲೋರ್ ಒಳಿಕೆ ಹೋಗಲಿಲ್ಲ ನಾನು ಆದರೆ ಅವ್ರ ದೊಡ್ಡ ಗುಣ ಏನಪ್ಪ ಅಂದರೆ ನಮ್ಮನ್ನ ಅವರು ಕೇಳ್ತಿರ್ಲಿಲ್ಲ ಏನೂ ಅವೆಲ್ಲ ಜಾಲಿಯಾಗಿ ತಗೊಳ್ಳೋರು ಏ ಇನ್ನಾಗಿದ್ದರೆ ಓಡಿಸ್ಬಿಡೋರು ನಮ್ಮನ್ನ ಸಂಪತ್ಗೆ ಸವಾಲು ಅದು ಹೇಳಿ ಸಂಪದ್ಕೆ ಅಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗಲೇ ನಾನು ಪ್ರೊಡ್ಯೂಸರ್ ಆಗಿದ್ದಾಗ ಸಂಪದಿಗೆ ಸವಾಲು ಟೈಮಲ್ಲೇ ನಾನು ಪ್ರೊಡ್ಯೂಸರ್ ಆಗಿದ್ದು ಪಿಚ್ಚರು ಮಾಡ್ತಾಯಿದ್ದಾಗ ಸರ್ ಅದು ಹೆಂಗೆ ಸಂಪದಕ್ಕೆ ಸವಾಲು ಅಂದರೆ ಶಿವಮೊಗ್ಗ ಇದರಲ್ಲಿ ಒಂದು ನಾಟಕ ನಡೀತಾ ಇತ್ತು ತುಮ್ಕೂರಲ್ಲಿ ಸಂಪತ್ಕೆ ಸವಾಲ್ ಅಂತ ಒಬ್ಬರು ಉತ್ತರ ಕರ್ನಾಟಕದವರು ಯಾರೋ ಹೇಳಿದ್ರು ಡ್ರಾಮಾ ಭಾಳ ಚೆನ್ನಾಗಿದೆ ಅಂತ ನಾನು ಡ್ರಾಮಾ ನೋಡೋಕ್ಕೆ ಯಾರು ಒಂದಿಬ್ಬರು ಫ್ರೆಂಡ್ಸ್ ಕರ್ಕೊಂಡು ಹೋದೆ ಡ್ರಾಮ ಡ್ರಾಮಾ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದ್ದಾಗ ಎಂತದ ಸಿಂದರ್ಗಿ ಅಂತ ಏನೋ ಓನರು ಮಧ್ಯದಲ್ಲಿ ಹೋಗಿ ಅವ್ನಿಗೆ ದತ್ತುರ್ಗಿ ದತ್ತೂರ್ಗಿ ಅವರು ಸ್ಟೇಜ್ಗೆ ಹೋಗಿ ಹಿಂದ್ಗಡೆ ಮೂರು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟೆ ಈ ಕತೆ ನಾನು ಸಿನಿಮಾ ಮಾಡ್ತೀನಿ ಬೇಕು ಅಂತ ಖುಷಿ ಆಗ್ಬಿಟ್ಟ ಅವನು ಆಯಿತು ಸಾರು ಅಂತ ಒಂದು ದಿವಸ ನಮ್ಮ ಅಕ್ಕವ್ರು ಕರ್ಕೊಂಡು ಹೋದೆ ಅದೇ ನಾಟಕಕ್ಕೆ ಖುಷಿ ಪಟ್ಟುಬಿಟ್ರು ಅಕ್ಕವ್ರಿಗೆ ಏ ಅವ್ನಿಗೆ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಅಲ್ಲೇ ಕೊಟ್ಬಿಟ್ಟಿದ್ದೀನಿ ಕಣಕ್ಕ ಅಂದೆ ಆಯಿತು ಬ ಬಂದು ಬಂದ ಮೇಲೆ ಈಗ ದ್ವಾರ್ಕಾನಾಥ್ ಅವರೇ ಪ್ರೊಡ್ಯೂಸರ್ ಅದು ಗಿರಿಕನ್ಯ ತೆಗೆದ್ರಲ್ಲ ಸರ್ ಈ ಸಂಪತ್ತಿಗೆ ಸವಾಲುಗೂ ಅವರೇ ಸಂಪಾದಕ ಸವಾಲು ಮುಹೂರ್ತ ಇಟ್ಕೊಂಡಿದ್ರು ಕತೆ ಓಕೆ ಆಗಿರಲಿಲ್ಲ ನಾನು ಹೋಗಿ ಇವನಿಗೆ ದುಡ್ಡೆಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ ಅಕ್ಕ ಅವ್ರು ಏನು ಮಾಡಿದ್ರು ಹೇಳಿದ್ರು ದೊರ್ಖಾನಾ ತವ್ರು ಮಾಡಲಿ ಬಿಡು ಅವ್ರಿಗೆ ಕೊಡಿಸ್ಬಿಡು ಅಂದರು ಸರಿ ನಾನು ಅವರು ನೀವು ಮಾಡ್ಕೊಳ್ಳಿ ಅಂತ ಅವ್ರದ್ದು ಫಿಕ್ಸ್ ಆದಮೇಲೆ ಇನ್ನೊಂದು ದಿವ್ಸ ವಜ್ರಮುನಿ ಸ ಮಂಜು ಕರ್ಕೊಂಡು ಹೋದೆ ತುಮಕೂರಿಗೆ ನಾಟಕ ನಾಟಕ ತೋರಿಸ್ಬೇಕಲ್ಲ ಅವ್ರಿಗೆ ಆ ಕ್ಯಾರೆಕ್ಟ್ರಿಗೆ ಗೊತ್ತಾಗ್ಬೇಕಲ್ಲ ಸರ್ ಅವ್ರಿಗೊಂದು ದಿವ್ಸ ನಾಟಕ ತೋರಿಸ್ತೆ ಆಮೇಲೆ ಮೆಡ್ರಾಸಿಗೆ ಬಂದು ಉದಯ್ ಶಂಕರ್ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಹಾಂ ಹೌದು ಕತೆ ತಗೊಂಡಿದ್ದೆ ನಾನು ಈಗ ನಮ್ಮ ಬಾವ್ರು ಮಾಡೋದು ನಾವು ಯಾರು ಮಾಡಿದ್ರೆ ಏನು ಸರ್ ಅಲ್ಲಿ ನಮ್ಮ ಅಕ್ಕವ್ರಿಗೇನಾರು ಉತ್ತರ ಹೇಳೋಕೆ ಅನ್ನ ಹಾಕ್ಕೊಂಡು ಸಾಕೊಂಡವ್ರೆ ಅವ್ರೇನು ಹೇಳ್ತಾರೆ ಅದಕ್ಕೆ ಓಕೆ ನಾವು ಆಮೇಲೆ ಆ ಟೈಮಲ್ಲಿ ಶ್ರೀನಿವಾಸ್ ಕಲ್ಯಾಣ ಮಾಡಬೇಕಾಗಿ ಬಂತು ಅಷ್ಟು ಪಿಚ್ಚರು ಅವ್ಳು ಯಾರು ಇದ್ರಲ್ಲಿ ಮಾಡಿದ್ರು ಸರ್ ಮೂರುವರೆ ವಜ್ರೋ ಅದು ಯಾವುದೋ ಬತ್ತಲ್ಲ ಅದರಲ್ಲೆಲ್ಲ ಪಾರ್ಟ್ ಮಾಡಿದ ಇದೇ ಮೈನ್ ಕ್ಯಾರೆಕ್ಟರ್ ಇದಾನೆ ಇಂಟ್ರೊಡ್ಯೂಸ್ ಮಾಡಿದ್ ನೀವು ಅಕ್ಕವ್ರೆ ಅಕ್ಕವ್ರೆ ಅವ್ರ ಇದರಲ್ಲಿ ಕಲಾಕ್ಷೇತ್ರದಲ್ಲಿ ಒಂದು ಡ್ರಾಮಾ ನೋಡಿ ಅಲ್ಲ ಡ್ಯಾನ್ಸ್ ಪ್ರೋಗ್ರಾಮು ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿ ಇಷ್ಟಪಟ್ಟು ಕ ಅವ್ರ ತಂದೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು ರೈಲ್ವೆಲಿ ಶಿವಣ್ಣ ಅಂತ ಅವ್ರ ಮಗಳು ಇವರು ಜಯನಗರದಲ್ಲಿ ಇದ್ರು ಬೆಂಗಳೂರು ಹುಡುಗಿಗೆ ಬೆಂಗಳೂರು ಹುಡುಗಿ ನಂದಾಟಾಗೇಶ್ ಹತ್ರ ಇತ್ತು ಮನೆ ಅವ್ರದ್ದು ಅವಾಗ ಕರೆಸಿ ಪಾತ್ರ ಮಾಡ್ತೀಯಮ್ಮ ಅಂತೇಳಿ ಮಾಡಿಸಿದ್ದು ಆವಾಗ ಆಗ ಅಷ್ಟೊತ್ತಿಗೆ ಸ್ಕ್ರಿಪ್ಟ್ ರೆಡಿನೇ ಮಾಡಿಬಿಟ್ರು ಹತ್ರ ಇತ್ತಲ್ಲ ಪೂಜೆ ಅವ್ರು ಕ್ಯಾರೆಕ್ಟರ್ ಫಿಕ್ಸ್ ಆದ ತಕ್ಷಣ ಆ ಕ್ಯಾರೆಕ್ಟ್ರಿಗೆ ವಜ್ರಮುನಿ ಆ ಕ್ಯಾರೆಕ್ಟ್ರ್ ಬಾಲಹಣ್ಣ ಅಂತ ಫಿಕ್ಸೇ ಆಗೋಯಿತು ಆವಾಗ ಕರ್ಕೊಂಡೋಗಿ ನಾಟಕ ತೋರಿಸಿದ್ದೋಗಿಟ್ರು ಅದು ಶೂಟಿಂಗು ಶುರು ಆಯಿತು ಶ್ರೀನಿವಾಸ್ ಕಲ್ಯಾಣ ಬಂತು ಮಾಡಬೇಕು ಅಂತ ಅದನ್ನು ಅಕ್ಕ ನನಗೆ ಹಾಕಿದ್ರು ಶ್ರೀನಿವಾಸ್ ಕಲ್ಯಾಣ ನೀನು ಪ್ರೊಡ್ಯೂಸ್ ಮಾಡು ಅಂತ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂದರೆ ದುಡ್ಡೆಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಅವ್ರದೇ ಭಾರವತಮ್ಮವ್ರದ್ದೇ ಎಲ್ಲ ಕಂಟ್ರೋಲ್ ಪೂರ್ತಿ ಪಾರ್ವತಮ್ಮ ಅವರು ನಿರ್ಮಾಪಕ ಎಸ್ ಎಸ್ ಸಿನಿಮಾ ಸಾಲಿಗ್ರಾಮ ಅಷ್ಟೇ ನನ್ನ ಮಕ್ಕಕ್ಕೆ ದುಡ್ಡು ಕೊಟ್ಟಾರ ಪಿಕ್ಚರ್ ಮಾಡೋಕೆ ಅಲ್ಲಿ ಪಾರ್ವತಮ್ಮವ್ರು ಹೆಸರು ಬಂದ್ರೆ ದುಡ್ಡು ಇವರು ಲಕ್ಷ್ಮ ಇದರಲ್ಲಿ ವಿಜಯ ಪಿಕ್ಚರ್ಸ್ ಅಂತಿದ್ರು ನೋಡಿ ಮೈಸೂರಲ್ಲಿ ಅವ್ರದ್ದು ಡಿಸ್ಟ್ರಿಬ್ಯೂಷನ್ನು ರಾವ್ ಅಂತ ಲಕ್ಷ್ಮಣ್ ರಾವ್ ಅಂತಿದ್ರು ಅವರು ಫೈನಾನ್ಸ್ ಅದಕ್ಕೆ ಆ ಪಿಕ್ಚರ್ಗೆ ಅಂದರೆ ದುಡ್ಡಿಲ್ಲಾದರೂ ಹಿಂಗೆ ಫೈನಾನ್ಸು ಅಥವಾ ಡಿಸ್ಟ್ರಿಬ್ಯೂಷನ್ ಅಡ್ವಾನ್ಸು ಅದೇ ಅವಾಗ ಬಂದ್ಬಿಡ ಸ್ಟಾರ್ಟಿಂಗ್ ಬೇಕಲ್ಲ ಸ್ಟಾರ್ಟಿಂಗೇ ನೀವು ಇದು ಮಾಡೋಕ್ಕಾಗಲ್ವಲ್ಲ ಆಗ ಅವ್ರು ಡಿಸ್ಟ್ರಿಬ್ಯೂಷನ್ ಅಂದರೆ ಅಕ್ಕವರು ಒಂದು ಮಾತು ಹೇಳಿದ್ರೆ ಲಕ್ಷ್ಮಣರಾವ್ ಎಷ್ಟು ಬೇಕಾದ್ರೂ ಕಳ್ಸೋರು ಸರ್ ಅದು ಒಂದು ಒಂದು ಮಧ್ಯದಲ್ಲಿ ಒಂದು ಸಣ್ಣದು ಹೇಳ್ಬಿಡ್ತೀನಿ ನನ್ನ ತಂಗಿ ಗಂಡ ಪಿಕ್ಚರ್ ಮಾಡಿದ್ರು ಅಂತ ಹೇಳಿದ್ನಲ್ಲ ಮಿಲೇನ ಪ್ರಕಾಶ್ ಅವರು ಆಟೋ ಆಟೋ ರಾಜ ಆಟೋ ರಾಜಾಗೆ ಅವರು ಪಿಚ್ಚರ್ ಮಾಡಬೇಕು ಹೊರಟಾಗ ಅವರು ಹೇಳಿದ್ರು ಈ ಥರ ನಮಗೆ ಬೆಂಗಳೂರಲ್ಲಿ ಒಂದು ಆಫೀಸಲ್ಲಿ ಹೇಳಿದ್ದಾರೆ ನನಗೆ ಫೈನಾನ್ಸ್ ಮಾಡ್ತಾರೆ ಅಂತ ನಾನು ನಿಮ್ಮ ನಿಜವಾಗ್ಲು ಅವ್ರು ಫೈನಾನ್ಸ್ ಮಾಡ್ತಾರ ಅಂದೆ ನಾನು ಏ ನೀನು ನಿಮ್ಮ ಅಕ್ಕನಿಗೂ ಗೊತ್ತಾಗಲ್ಲಪ್ಪ ನೀವು ಎಲ್ಲರೂ ಒಂದೇ ಹಿಂಗೆ ಅಂತೀರ ಅಂದರು ನನ್ನ ತಂಗಿಗಣ್ಣ ಆಯಿತು ನಾನು ಬರ್ತೀನಿ ಅಂತ ಮೆಡ್ರಾಸಿಂದ ಬಂದೆ ಬಂದೆ ಅಲ್ಲಿಗೆ ಹೋದ ಅವ್ರು ಹೇಳಿದ್ರಲ್ಲ ಆ ಜಾಗಕ್ಕೆ ಅವ್ರು ಹೋದ ತಕ್ಷಣ ನನ್ನ ಆಗ ಮೆಡ್ರಾಸಿಂದ ನಾನು ಬಂದರೆ ಸಾವ್ಕಾರ್ಯ ಒಳಗೆ ಬನ್ನಿ ಅಂತ ಕರಿತಿದ್ದು ಗಾಂಧಿನಗರದಲ್ಲಿ ಏನು ಸರ್ ಇದು ಎರಡರಷ್ಟು ಇದ್ದೆ ಬತ್ತಾಯಿದ್ರೆ ಒಬ್ಬನೇ ಸೀರೆ ಮೀಸೆ ಮೀಸಣ ಬತ್ತವ್ರಿ ಅಂದರೆ ಒಬ್ಬನೇ ಫುಲ್ ಕಡಕು ಹಾಂ ಆಗ ರಾಜ್ಕುಮಾರ್ ಅವ್ರು ಯಾರು ನೋಡಬೇಕು ಅಂದರೆ ಶಿರಣ್ಣ ನೋಡಬೇಕು ನಾನು ನೋಡದೆ ಅವರು ಮೀಟ್ ಮಾಡೋಂಗೇ ಇಲ್ಲ ಒಂದು ಫಂಕ್ಷನ್ಗೂ ಕರೆಯೋಂಗಿಲ್ಲ ಅವ್ರನ್ನ ಆದರೆ ಆ ಟೈಮಲ್ಲಿ ನಾನು ಅಹಂಕಾರ ಪಡಲಿಲ್ಲ ಎಲ್ಲರ ಹತ್ರನೂ ಹೊಸ ಹೆಸರು ಸಂಪಾದನೆ ಮಾಡಿದೆ ಆಗ ನನ್ನ ತಂಗಿ ಗಂಡ ಕರ್ಕೊಂಡೋದಾಗ ಅವರು ಜೈರಾಮ್ ನಾನು ಇನ್ನೊಂದು ವಾರ ಬಿಟ್ಕೊಂಡ್ಬನ್ನಿ ಯಾರಕ್ಕೆಲ್ಲರ ಫೈನಾನ್ಸ್ ಕೊಡಿಸ್ತೀನಿ ಅಂದರು ಆಗಲೇ ನನ್ನ ತಂಗಿ ಗಂಡ ಅರ್ಧ ಆಗೋದ್ರು ನನಗೆ ಪೂರ್ತಿ ಕೊಡ್ತೀನಿ ಅಂದರು ಏನು ಹಿಂಗಂತ ಅವ್ರೆ ಹಾಂ ಆಯಿತು ಸರ್ ಇಲ್ಲ ಒಂದು ಕೆಲಸ ಮಾಡಿ ನೀವು ಹೆಂಗೋ ಪಿಚ್ಚರ್ ಮಾಡೋದು ಮಾಡ್ತೀರಲ್ಲ ರಾಜ್ಕುಮಾರ್ ಡೇಟ್ಸ್ ತಗೊಳ್ಳಿ ಯಾಕೆ ಮಾಡ್ತೀರಿ ಅಂದರು ನಾನು ಆಚೆ ಕರ್ಕೊಂಡ್ಬಂದೆ ರಾಜ್ಕುಮಾರ್ ಡೇಟ್ಸ್ ಇದ್ರೆ ನಾವ್ಯಾಕೆ ಹೋಗ್ಬೇಕು ಇನ್ನೊಬ್ರ ಹತ್ರಕ್ಕೆ ಆಗಿ ಇವ್ರು ಅಪ್ಸೆಟ್ ಆಗೋದ್ರು ನಾನು ನಮ್ಮ ಅಕ್ಕ ಅವ್ರಿಗೆ ಫೋನ್ ಮಾಡಿದೆ ಅಕ್ಕ ಹಿಂಗೆ ಆಗ್ಬಿಟ್ಟಿದೆ ಅಂತ ವಿಜಯ ಪಿಚ್ಚರ್ಸ್ಗೆ ಹೋಗುವ ಕರ್ಕೊಂಡು ಅವ್ರನ್ನ ಅಂದರು ಲಕ್ಷ್ಮಣರಾವ್ ಹತ್ರ ಹೋದೆ ನನಗೆ ಎಲ್ಲ ಗೊತ್ತಲ್ಲ ಅವ್ರು ಹೋದ ತಕ್ಷಣ ಬನ್ನಿ ಸರಿಣ್ಣ ಅಂತವ್ರು ಕಾಪಿ ಎಲ್ಲ ತರ್ಸಿದ್ರು ಅಕ್ಕ ಫೋನ್ ಮಾಡಿದ್ರು ಈಗ ಶುರು ಮಾಡಿ ನಾನು ಫೈನಾನ್ಸ್ ಮಾಡ್ತೀನಿ ಒಂದೇ ಫೋನು ಹಂಗೆ ಹ್ಞೂ ಸರ್ ಇಲ್ಲ ಕಷ್ಟ ಆಯಿತು ಗುರುಗಳೇ ಇವತ್ತು ನಂಗೆ ಇವತ್ತು ಗೋಣಿ ಚೀಲದಲ್ಲಿ ತಂದು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಯ್ತಾರೆ ಅವಾಗ ಅವಾಗೆಲ್ಲಿತ್ತು ಆಗ ಅವರು ಅವರು ಖಡಕ್ ಪ್ರೊಡ್ಯೂಸರ್ ನನ್ನ ತಂಗಿಗಣ್ಣ ಜೈರಾಮ್ ಅಂದರೆ ಆಮೇಲೆ ಒಂದು ಪೇಮೆಂಟಲ್ಲಿ ಇದಿಲ್ಲ ಇದಿಲ್ಲ ಮಾತಾಡ್ದಷ್ಟು ಮಾಡಿ ಕೆಲಸ ಆಗ ಒಳ್ಳೊಳ್ಳೆ ಪಿಚ್ಚರ್ ಮಾಡಿದ್ರು ಆಗ ಅವರು ನಮ್ಮ ಹುಡುಗ ಓದಿದ್ದೇ ಬೇರೆ ಲಂಡನ್ನಲ್ಲ ಇಲ್ಲ ಇದ್ದ ಪ್ರಕಾಶ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಿ ಹೋಗಿದ್ದ ನನ್ನ ತಂಗಿ ಒಂದು ವರ್ಷಕ್ಕೆ ಕರ್ಸ್ಕೊಂಬಿಟ್ಲು ನನಗೆ ಒಬ್ಬನೇ ಮಗ ಅಲ್ಲಿ ಇರೋದು ಬೇಡ ಅಂತ ನಾವೆಲ್ಲ ಹೇಳ್ದೋ ಒಳ್ಳೆ ಕಥೆ ಆಯ್ತಲ್ಲಮ್ಮ ಹದಿನಾಲ್ಕು ಲಕ್ಷ ಖರ್ಚು ಮಾಡಿ ಕಳಿಸಿದ್ಯಾ ಯಾಕೆ ಕಳಿಸ್ತೀಯ ಅಂತ ಏ ಬೇಡ ಬೇಡ ದುಡ್ಡುವರು ಐತೆ ನನ್ನ ಮಗ ಬರಲಿ ಅಂತ ಕರ್ಚ್ಕೊಂಬಿಟ್ಳು ಇಲ್ಲಿ ಬಂದವನು ಇಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿದ್ದ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳಕ್ಕೆ ಇದ್ದಕ್ಕಿದ್ದಂಗೆ ನಾನು ಡೈರೆಕ್ಟರ್ ಆಗಬೇಕು ಅಂತ ಹೊರಟುಬಿಟ್ಟೆ ಡೈಲಿ ಶ್ರೀರಾಮ್ಪುರ ಮನೇಲಿ ಅಪ್ಪ ಮಗಳಿಗೆ ಎಲ್ಲ ಫೈಟು ಫೈಟ್ ಅಂದರೆ ನಾನು ದುಡ್ಡು ಕೊಡೋಲ್ಲ ಅಂತ ಅವರು ಇಲ್ಲ ನಾನು ಡೈರೆಕ್ಟ್ರಾಯ್ತೀನಿ ದಿವಸ ನಾನು ಚಿನ್ನೇಗೌಡರು ಗೋಯಿಂದ ಮೂರು ಜನ ನೈಟ್ ಡೈಲಿ ನ್ಯಾಯ ಅಲ್ಲಿ ಪಂಚಾಯಿತಿ ಪಂಚಾಯತಿ ಅವ್ರ ಮನೇಲಿ ಕೊನೆಗೆ ನಮ್ಮ ಅಣ್ಣ ಹೇಳಿದರು ಇಲ್ಲ ಒಂದು ಏನು ಒಂದಿಷ್ಟು ಮಾಡ್ತೀನಿ ಅಂತ ಆಸೆ ಪಡ್ತಾ ಕೊಡಿ ಪರವಾಗಿಲ್ಲ ಮಾಡಿಸಿ ಅಂತಂದಾಗ ಮಾಡ್ತೀನಿ ಅವ್ನು ಮಾಡ್ದಿದ್ದೆಲ್ಲ ಸ ಫಸ್ಟ್ ಖುಷಿನ ಋಷಿನ ಬಂದಿದ್ದು ಖುಷಿ ಸಕ್ಸಸ್ ಆಯಿತು ದುಡ್ಡು ಬಂತು ಅವ್ರದೇ ಪ್ರೊಡಕ್ಷನ್ ಅವ್ರದೇ ಪ್ರೊಡಕ್ಷನ್ನು ಋಷಿನ ಅವ್ರದೇ ಪ್ರೊಡಕ್ಷನ್ನು ಖುಷಿ ಋಷಿ ಸ್ವಂತ ಪ್ರೊಡಕ್ಷನ್ ಮಾಡ್ದೆ ಆಮೇಲೆ ವಂಶಿ ಡೈರೆಕ್ಷನ್ ಮಾಡ್ದೆ ಒಳ್ಳೆ ಹಾಂ ಆಮೇಲೆ ತಾರಕ ಅವನದೇ ಓನ್ ಪಿಚ್ಚರು ಮಿಲನ ಮಾಡ್ದ ಅದೇ ಮಿಲನ ಬಿಡಿ ಮಿಲನ ಸುಬ್ರ ಅವನೂ ಅವರ ಸಿಸ್ಟ್ರ್ ಗಂಡ ಒಬ್ಬರಿದ್ದಾರೆ ದುಷ್ಯಂತ್ ಅಂತ ಹಾಂ ಅವರು ಕರೋಡುಪತಿ ಅವರೇ ಮೇಯ್ನ್ ಪಾರ್ಟ್ನರ್ ಅವನಿಗೆ ಜೊತೆಗೆ ಅದು ಸಕ್ಸಸ್ ಆಯಿತು ಈ ಒಂದು ಮಾಡಿದ ತಾರಕ ಅಂತ ಅದೇನಂತ ಹೋಗ್ಲಿಲ್ಲ ತಕೊಂಡವ್ರಿಗೂ ಲಾಸ್ ಆಯಿತು ಇವ್ರಿಗೆ ಲಾಸ್ ಇಲ್ಲ ಸೇಲ್ ಮಾಡ್ಕೊಂಬಿಟ್ಟಿದ್ರು ಇವರು ಈಗ ಒಂದು ಈಗ ನೆಕ್ಸ್ಟ್ ಶುರು ಮಾಡ್ತಾವನೆ ದರ್ಶನ್ದಾನೆ ಪ್ರಕಾಶ್ ಆಮೇಲೆ ಒಂದು ಮೂರು ಸೀರಿಯಲ್ ಓಡುತ್ತೆ ಡೈಲಿ ಹಾಂ ಇದು ಕುಲವದು ಪ್ರಕಾಶ್ ಹಾಂ ಲಕ್ಷ್ಮೀ ಬರಮ್ಮ ನಮ್ಮನೆ ಇವರಾಣಿ ಮೂರು ಪ್ರಕಾಶ್ ಹಾಂ ಅವನು ಈ ಇದು ಎರಡು ಸಾವಿರ ಆಯಿತು ಸರ್ ಕುಲವದು ಎರಡು ಸಾವಿರ ಎಪಿಸೋಡು ಎರಡು ಸಾವಿರ ಎಪಿಸೋಡು ಲಕ್ಷ್ಮೀ ಬರಮ್ಮ ಒಂದೂವರೆ ಸಾವಿರ ಏನಾಗಿ ಒಂದು ಪಾರ್ಟಿ ಕೊಟ್ಟ ಪಾರ್ಟಿಗೆ ನಾನು ಹೋಗಿದ್ದೆ ಅಲ್ಲಿ ಅಷ್ಟು ಪಾರ್ಟ್ ಮಾಡೋರೆಲ್ಲ ಎಲ್ಲ ಎಷ್ಟು ಗ ನಮ್ಮ ನನ್ನ ತಂಗಿ ನನ್ನ ತಂಗಿ ಗಂಡ ಬಂದು ಕೂತಿದ್ರೆ ಎಲ್ಲರೂ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅಷ್ಟು ಜನವೇ ಅಮ್ಮ ಈ ಪ್ರೊಡಕ್ಷನಿಂದ ನಾವೆಲ್ಲ ಸೈಕಲಲ್ಲಿ ಬತ್ತಿದ್ದೋ ಬಸ್ಸಲ್ಲಿ ಬತ್ತಿದ್ದೋ ಇವತ್ತು ಯಾರು ಬಸ್ಸು ಸೈಕಲಲ್ಲಿ ಬರೋ ಎಲ್ಲ ಕಾರಲ್ಲಿ ಬರ್ತೀವಿ ಸ್ವಂತ ಮನೆ ತಗೊಂಡಿದ್ದೀವಿ ಮದುವೆ ಮಾಡ್ಕೊಂಡಿದ್ದೀವಿ ಬೈ ನಿಲ್ಲಿಸ್ಬೇಡಿ ಅಂತೇಳಿ ಕಂಟಿನ್ಯೂ ಮಾಡಿ ಅಂತ ಅವನ ಹೆಂಡ್ತಿ ಇನ್ ಚಾರ್ಜ್ ಪ್ರಕಾಶ್ ಹೋಗಲ್ಲ ಸೀರಿಯಲ್ಗೆ ಅವ್ರ ವೈಫು ಸಿನಿಮಾದ ಅವಳು ನಮ್ಮ ಶಿವರಾಜ್ ಕುಮಾರ್ದೊಂದು ಪಿಕ್ಚರ್ ಬಂತಲ್ಲ ಅದ್ರಲ್ಲಿ ಯಾವುದೋ ಒಂದು ಮಾಡಿದ್ಲಂತೆ ಋಷಿ ಇರಬೇಕು ಏನೋ ಒಂದು ಪಾರ್ಟ್ ಮಾಡಿದ ಒಳ್ಳೆ ಹುಡುಗಿ ಸರ್ ಕುರ್ಗಿ ಕಡೆ ಹುಡುಗಿ ಅಂದರೆ ತುಂಬ ಒಳ್ಳೆಯ ಹುಡುಗಿ ತುಂಬ ಒಳ್ಳೆಯ ಹುಡುಗಿ ಅಷ್ಟಿಷ್ಟು ಒಳ್ಳೆಯ ಒಳ್ಳೆ ಆ ಮೂರನ್ನು ಮೇಂಟೇನ್ ಮಾಡೋದು ಅವಳೆ ಆ ಹುಡುಗಿನೇ ತುಂಬ ಒಳ್ಳೆ ಹುಡುಗಿ ಅವನು ಪ್ರಕಾಶು ಅಷ್ಟೇ ಒಳ್ಳೆಯವನು ಬಿಡಿ ಪ್ರಕಾಶ್ ದುಡಿಲೇಬೇಕಾಗಿಲ್ಲ ಅವ್ರ ಅಪ್ಪ ಮಾಡಿಟ್ಟಿರೋದೇ ಸಾಕು ಆದರೂ ಮಾಡ್ತಾಯಿದ್ದಾನ ಅಷ್ಟೇ ಅವರು ಒಂಥರ ನಾನು ಜೈರಾಮ್ ನೋಡಿದ್ದೀರಿ ಅಲ್ವ ನೀವು ಅಯ್ಯೋ ಭಾರಿ ದೊಡ್ಡ ವ್ಯಕ್ತಿ ಬಿಡಿ ಸರ್ ಕಡ ಖಂಡಿತ ಮನುಷ್ಯ ಇದ್ದಾರೆ ಜೈರಾಮ್ ಇದ್ದಾರೆ ಒಂದು ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ ಆಮೇಲೆ ಅವರು ಮಾಡ್ತಿದ್ದ ಪ್ರೊಡಕ್ಷನ್ ಎಲ್ಲ ನಾನೇ ಬಂದು ಮಾಡಿಕೊಟ್ಬಿಟ್ಟು ಮೆಡ್ರಾಸ್ಗೆ ಹೋಗ್ತಾಯಿದ್ದೆ ಒಂದೆರಡು ಪಿಚ್ಚರ್ ಆಗ ಅವ್ರಿಗೆ ಆಮೇಲೆ ಅವ್ರಿಗೆ ಸರ್ವಿಸ್ ಆಗೋಯ್ತು ಅವ್ರಿಗೆ ಗೊತ್ತಾಗ್ಬಿಟ್ಟು ಅವ್ರಿಗೆ ಗೊತ್ತಾಗೋಯ್ತು ಅಂದರೆ ನೀವು ಹೇಳಿಕೊಟ್ಟಿದ್ದೇನು ಅಂದರೆ ಒಂದು ಫೋನ್ ಕಾಲ್ಗಷ್ಟು ಬೆಲೆ ಇತ್ತು ಬೆಲೆ ಇತ್ತು ಅವತ್ತೇನಾದರೂ ನಾನು ತಾಳ ಹಾಕ್ಬಿಟ್ಟು ಅಯ್ಯೋ ನೀವು ಯಾರ ಹತ್ರಕ್ಕ ಕರ್ಕೊಂಡು ಹೋದ್ರಿ ಅವ್ರು ಹಿಂಗೆ ಅಂದ್ಬಿಟ್ರು ಅಂತ ಅಂದ್ಬಿಟ್ಟು ಓಟೋಗಿದ್ರೆ ಅವ್ರು ಪ್ರೊಡ್ಯೂಸರೇ ಆಯ್ತಿರ್ಲಿಲ್ಲ ಪಾ ಸಾರಿ ಆಟೋ ರಾಜಾಗಲ್ಲ ಪಾವನ ಗಂಗಾ ಗಂಗ ಪಾವನ ಗಂಗಾಗೆ ಇದಾಗಿದ್ದ ಕತೆ ಶ್ರೀನಾಥು ಆರ್ತಿ ಆರ್ ಸ್ವಾಮಿ ಡೈರೆಕ್ಟ್ರು ಪಾವನ ಗಂಗಾ ಮೊದಲನೇ ಪಿಚ್ಚರು ಪ್ರೊಡಕ್ಷನ್ ಪ್ರೊಡಕ್ಷನ್ ಅದಕ್ಕೆ ಫೈನಾನ್ಸ್ ಮಾಡ್ತೀನಿ ಅಂದವರು ಕೈ ಕೊಟ್ಟರು ಒಂದು ಕಾಲ್ಗೆ ಲಕ್ಷ್ಮಣರಾವ್ ನಾನು ಫೈನಾನ್ಸ್ ಮಾಡ್ತೀನಿ ಮಾಡಿದ್ರು ಹಾಗೆ ಮಾಡಿದ್ರು ಪಿಚ್ಚರು ಪರವಾಗಿಲ್ಲ ಒಳ್ಳೆ ಚೆನ್ನಾಗಿ ಹೋಯ್ತು ಪವನ್ ಸಿಂಗ್ ಪವನ್ ಅವ್ರಿಗೆ ಸಕ್ಸಸ್ ಅಂದ್ರೆ ಇವೆರಡು ಆಟೋ ರಾಜ ನಾನೇನೆ ಬಿಡಲ್ಲ ಸೂಪರ್ ಸಕ್ಸಸ್ ಅದಾದ್ಮೇಲೆ ಇದು ಮಾಡಿದ್ರು ಅಂತದ್ದು ಹೋಗ್ಲಿಲ್ಲ ಫಸ್ಟ್ ಇವಳನ್ನ ನಾವು ಕರ್ಕೊಂಡ್ಬಂದ್ವಲ್ಲ ಮಾದ್ವಿ ಹಾಂ ಅನುಪಮಾಗೆ ಕನ್ನಡಕ್ಕೆ ಹೇಳಿ ಯಾವಾಗ ಬುಕ್ ಮಾಡ್ದೋ ಬಂದ್ಲು ಅವ್ರು ಅಯ್ಯೋ ಅಯ್ಯ ಅಲ್ಲಿ ತಾನೇ ಇದ್ದಿದ್ದು ಚೆನ್ನೈ ಅವಳು ಪಕ್ಕ ಆಂಧ್ರ ಅನುಪಮ್ಮಗೆ ಬಂದರು ಬೆಂಗಳೂರಿಗೆ ಹಾಂ ನಮ್ಮ ತಂಗಿ ಗಂಡನೇ ಫಸ್ಟ್ ಕರೆಸಿದ್ದಿಲ್ಲ ಹಾಂ ಆ ಪಿಕ್ಚರ್ ಅನಂತ್ನಾಗ್ ಜೊತೆ ಮಾಡಿದ್ರು ಆ ಪಿಕ್ಚರ್ ಏನು ಸಕ್ಸಸ್ ಆಗಲಿಲ್ಲ ಪಿಕ್ಚರ್ ಚೆನ್ನಾಗಿತ್ತು ಒಳ್ಳೆ ಒಳ್ಳೆಯ ಸಿನ್ಮಾ ಆ ಪ್ರೊಡಕ್ಷನ್ ಎಲ್ಲ ನಾನೇ ಮಾಡ್ತಿದ್ದು ಅಂದರೆ ಅವ್ರ ಹೆಸ್ರಿಗೆ ಪ್ರೊಡ್ಯೂಸರ್ ಅಷ್ಟೇ ಫುಲ್ ಕಂಟ್ರೋಲ್ ನಂದು ಅವ್ರು ಮಾಡೋ ಪಿಕ್ಚರ್ ಎಲ್ಲ ನಿಮ್ಮದು ಅವ್ರದ್ದು ಬಿಡಿ ಅವ್ರದ್ದು ಇಲ್ಲಿ ಆಗಲ್ಲ ಅಂದಿದ್ದಕ್ಕೆ ಅಲ್ಲಿ ಫೋನ್ ಅಷ್ಟೇ ನಮ್ಮ ಕೈಲಿ ಆಗದೆ ಇದ್ದಿದ್ದರೆ ಅವ್ರ ಕೆಲ ಫೋನ್ ಮಾಡಿಸೋದು ಯಾವ ಆರ್ಟಿಸ್ಟಾರ ಒಂದು ಸ್ವಲ್ಪ ಹಂಗೆ ಹಿಂಗೆ ಅಂತಾರೆ ಅಂದರೆ ಅವ್ರು ಕೆಲ್ಪ್ ಮಾಡ್ಸೋದು ಅಂದ್ರೆ ನನ್ನ ಪ್ರಶ್ನೆ ಏನಂದ್ರೆ ಸರ್ ಅಷ್ಟು ವ್ಯವಹಾರ ಹಿಂಗ್ ಬಂತು ನೋಡಿ ಅವ್ರಿಗೆ ನಿಜವಾಗ್ಲೂ ಅವ್ರೇನು ಬಿ ಎ ಮಾಡಿಲ್ಲ ಎಮ್ ಎ ಮಾಡಿಲ್ಲ ಆ ಕಂಟ್ರೋಲು ಯಾವ ಲೇಡಿಗೂ ಬರೋಲ್ಲ ಅಲ್ಲ ಅವ್ರದ್ದು ಒಂದೇ ಒಂದು ಧೈರ್ಯ ತಿಳ್ಕೊಬಿಡಿ ಸಾಕು ರಾಜ್ಕುಮಾರ್ ಅವ್ರನ್ನ ಅವ್ರ ಕಣ್ಣೆದ್ರಿಗೆ ಕಿಡ್ನಾಪ್ ಆಡ್ಕೊಂಡು ಹೋಗನಾಗ ಎಮ್ಮ ಅಲ್ಲಿ ಕೂತಿದ್ರು ಅಂದರೆ ಮಿಕ್ಕವರು ಯಾರ ಬಾವಿನ ಕೆರೆಗೆ ಹೋಗಿ ಬಿದ್ದು ಬಿಡು ಕಣ್ ತನ್ನ ಎದುರಿಗೆ ಒಬ್ಬ ಕಿಲ್ಲದ ವೀರಪ್ಪನ ಬಂದು ಕರ್ಕೊಂಡು ಹೋಗ್ತಾವೆ ಅಂದ್ರೆ ಹೆಂಗೆ ತಡ್ಕತ್ತಾರೆ ನೋಡೋಣ ಹೇಳಿ ನೋಡ ಹಾಕಿದ್ರಂತಲ್ಲ ಕರ್ಕೊಂಡು ಹೋಗ್ತೀನಿ ಅದೇ ಅಲ್ಲ ನಿನ್ಗೆ ಎಷ್ಟು ಬೇಕು ಅಂದ್ರಂತೆ ನಿನ್ಗೆಲ್ಲ ವೇಣ ನಾನು ಕೊಡಕ್ರೆ ಅಂದ್ರಂತೆ ಅವ್ರು ಕೇಳ್ದಂತೆ ನಾನು ಯಾರು ತರೀಮ ಅನ್ನೋಂತೆ ಏ ನೀವೇರಪ್ಪ ವೀರಪ್ಪ ಯಾರಿಗೆ ತೆರೆಯದ ಅಂದ್ರಂತೆ ಅಕ್ಕ ನಿನ್ಗೆ ಏನು ಬೇಕು ಹೇಳು ನಾನು ಕೊಡ್ತೀನಿ ಅಂತ ಏ ನನಗೇನು ಬೇಡಮ್ಮ ಸಾರು ವೇಣು ಅಷ್ಟೇ ನಾನು ಅವ್ರಿಗೇನು ತೊಂದರೆ ಮಾಡಲ್ಲ ಕರ್ಕೊಂಡು ಹೋಗ್ತೀನಿ ಒಂದು ಕ್ಯಾಶೆಟ್ ಕೊಡ್ತೀನಿ ನಿಮ್ಮ ಮಂತ್ರಿಗೆ ಕೊಟ್ಬಿಡಿ ಅಷ್ಟೇ ಅವಾಗ ಅವಳು ಕೂತಿದ್ರೆ ಅಂದರೆ ಅವ್ರ ಗುಂಡಿಗೆನೇ ದೊಡ್ಡದಲ್ವ ನೇರಾಗಿರೋ ಅಲ್ಲೇ ಬಡ್ಕೊಂಡು ಹೊಡೆದಾಡಿ ಬಿದ್ದೋಗ್ಬಿಟ್ಟಿರೋರು ಮಾಡಿಲ್ಲ ಅವರು ಇಲ್ಲ ಹಂಗೆ ಮಾಡಿದ್ರೆ ಹೆಂಗೆ ಉಳಿಸ್ಕೊಳಕಾಯ್ತದ ಮಳೆ ಬೇರೆ ಬಂದುಬಿಡ್ತಂತೆ ರಾತ್ರಿ ಹನ್ನೆರಡು ಗಂಟೆ ಆಗ ಹನ್ನೊಂದುವರೆ ಆ ಮಳೆಯಲ್ಲಿ ಚಾಮರಾಜನಗರಕ್ಕೆ ಬಂದು ಅಲ್ಲಿಂದ ಕೆಂಪೈನವ್ರಿಗೆ ಫೋನ್ ಮಾಡಿ ಎಸ್ ಎಂ ಕೃಷ್ಣವ್ರನ್ನು ಮನೆಯಲ್ಲಿ ಹೋಗಿ ಮೀಟ್ ಮಾಡಿದ್ದ ನೈಟ್ ಅವನು ಹೇಳಿದ್ದಂತೆ ಅವ್ರು ಕ್ಯಾಶೆಟ್ ಕೊಡೋವರೆಗೂ ನೀ ಅವ್ರಿ ಇವ್ರಿಗೆ ಫೋನ್ ಮಾಡಿದ್ರೆ ಅಂತ ಗೊತ್ತಾಗ್ಬಿಟ್ರೆ ನನಗೆ ಬೇರೆ ಥರ ಆಗುತ್ತೆ ಅವರು ಅವರು ಇದೇ ಬೇರೆ ಸರ್ ಅಕ್ಕವ್ರದ್ದು ನನಗೆ ಅವ್ರಿಗೆ ತುಂಬ ಬಗಳ್ದಂಗೆ ಆಯ್ತು ಅದು ಹೇಳಿದ್ರೆ ನಾವಲ್ಲಿ ಪಾರತಮ್ಮರ್ ಬರ್ತಾವ್ರಿ ಅಂದರೆ ನಾವು ಇಲ್ಲಿ ಹಿಂಗೆ ನಾವೇನು ಹಂಗೆ ಅವ್ರು ಆ ಕಡೆ ಹೋದ್ಮೇಲೆ ನಮ್ಮ ಗಲಾಟೆ ಅಷ್ಟು ಭಯ ಇತ್ತು ಸರ್ ನಮ್ಗೆ ಎಲ್ಲರಿಗೂ ಎಲ್ಲರಿಗೂ ಮಾಸ್ಟರ್ ಮಾಸ್ಟ್ರಾಗಿದ್ದರು ನಮ್ಮ ಅಣ್ಣ ಇಬ್ಬಿದ್ರೆ ಇಷ್ಟೊತ್ತಿಗೆ ಒಂದೂವರೆ ಲಕ್ಷ ಸಂಬಳ ಲಚ್ಚರ್ ಆಗೋರು ಆವಾಗ ಈ ಮೆಡ್ರಾಸಲ್ಲಿ ಒಬ್ಬರು ದಾವಣಗೆರೆ ಪ್ರೊಡ್ಯೂಸರ್ ಬಂದಿದ್ದರು ಈ ಶಂಕರ್ ಗುರು ಕತೆ ಮಾಡಿಸಿದ್ರು ಸ್ವಗತ್ ಹೋಟ್ಲಲ್ಲಿ ಕೂತ್ಕೊಂಡು ಒಂದು ತಿಂಗಳು ಕತೆ ಎಲ್ಲ ರೆಡಿ ಆದಮೇಲೆ ಈ ಕಾಶ್ಮೀರ ಇಲ್ಲೆಲ್ಲ ಹೋಗೋದು ಅಂತ ಬರುತ್ತಲ್ಲ ಆಗ ಅವರು ಏನೇ ಆ ಬಡ್ಜೆಟ್ ಜಾಸ್ತಿ ಆಗ್ಬಿಡ್ತದೆ ಅಂತ ಅವ್ರು ಒಂಟೋದವ್ರು ಬರಲೇ ಇಲ್ಲ ಓ ಅದಕ್ಕೆ ಅಲ್ಲ ಪಿಕ್ಚರ್ ಶುರುವಾಗಿಲ್ಲ ನೆಕ್ಸ್ಟ್ ವೀಕು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಈ ಒಂದು ರಾಜ್ ಕುಮಾರ್ ಅವ್ರ ಪಿಕ್ಚರ್ ನಿಂತೋಯ್ತು ಅಂದರೆ ಒಂದು ಇದಲ್ವಾ ಆಗ ಮನೆಗೆ ವೇಣುಗೋಪಾಲ್ ಮಯೂರ ಪ್ರೊಡ್ಯೂಸರು ಚಿತ್ರದುರ್ಗ ನಾಗರಾಜ್ ಅಂತ ಇದ್ದರು ಕೆ ಎಚ್ ನಾಗರಾಜ್ ಅಂತ ನಾನ್ನೂರು ತೇಟ್ರು ಕಂಟ್ರೋಲ್ಗಿತ್ತು ಆಗ ಅವರು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆ ಮುನ್ನೂರೈವತ್ತು ನಾನ್ನೂರು ತೇಟ್ರು ಭಾರಿ ಶ್ರೀಮಂತ ಅವರು ಇದೇ ದ್ವಾರ್ಕಾನಾಥ್ ಸಂಬಕೀರ ಸಾವಲ್ ಪ್ರೊಡ್ಯೂಸರು ಪ್ರೊಡ್ಯೂಸರು ಅವರು ಬಂದರು ಮನೆಗೆ ಅಕ್ಕವ್ರ ಮನೆಗೆ ಬಂದು ಅಮ್ಮ ಈ ಪಿಚ್ಚರ್ ನೀವು ಪ್ರೊಡ್ಯೂಸ್ ಮಾಡಿ ಅಂತ ಆಗ ಅಯ್ಯಪ್ಪ ನನ್ನ ಆಗಲ್ಲ ನಾನು ನನ್ನ ಮಕ್ಕಳು ಸಾಕೋದೇ ನನಗೆ ಕಷ್ಟ ನಾನು ನಿರ್ಮಾಪಕಿ ಆಗೋಕ್ಕಾಯ್ತದ ಬ್ಯಾಡಿ ನನಗೆ ಅಂದ್ರಂತ ಇಲ್ಲ ಇಲ್ಲ ದುಡ್ಡು ನಾವು ಕೊಡ್ತೀವಲ್ಲ ನೀವು ಪ್ರೊಡ್ಯೂಸರ್ ಆಗಿ ಅಷ್ಟೇ ಅಂತ ಅವರು ಕೆ ಎಚ್ ನಾಗರಾಜ್ ಅವರು ಆಯಿತು ಅಂತ ಅದು ಪ್ರೊಡಕ್ಷನ್ ಮಾಡಿ ಅದು ಮಾಡಿದಾಗ ಆಫೀಸ್ ಮಾಡಬೇಕು ಅಂತ ಬತ್ತು ಆಫೀಸ್ಗೂ ಅವರೇ ಫುಲ್ ಸಪೋರ್ಟ್ ಮಾಡಿದ್ದು ಅವರು ಮೂರು ಜನನೇ ಓ ಹ್ಞೂ ನಾವು ಆಫೀಸ್ ಫಸ್ಟು ಓಪನ್ ಮಾಡಿದಾಗ ದೊರ್ಖಾನ ತಿ ಹಿಡಿದು ವಿಕ್ರಮ್ ಶ್ರೀನಿವಾಸ್ ಅಂತ ಒಬ್ಬರಿದ್ದರು ನಮ್ಮ ಹತ್ರ ಈ ಚಾನದಿ ಅಪ್ಪಣ್ಣ ಕವಿರತ್ನ ಕಾಳಿದಾಸ ಪ್ರೊಡ್ಯೂಸರು ನಮ್ಮ ಅಕ್ಕರ್ದು ಮ್ಯಾನೇಜ್ಮೆಂಟಲ್ಲಿ ಅವರೇ ನೋಡ್ಕೋತಿದ್ದು ಎಲ್ಲರೂ ಪಾರ್ಟ್ನರ್ ಅವಾಗ ಅಲ್ಲಿ ವಜ್ರೇಶ್ವರಿಗೆ ಆ ವಜ್ರೇಶ್ವರಿ ಆಫೀಸ್ ಮಾಡಿದಾಗ ಅಲ್ಲಿಗೆ ಯಾರ್ಯಾರು ಒಬ್ಬರು ಕೂರಿಸ್ಬೇಕು ಅಂತ ಬಂತು ಈಗ ನಾನು ಕೂರಿಸಿದ್ರೆ ಮೂರು ದಿವಸಕ್ಕೆ ಮುಚ್ಚಬೇಕಾಯ್ತದೆ ನಮ್ಮ ಕೈಯ್ಯಲ್ಲಿ ಅದು ನೆಡ್ಸೋಕ್ಕೂ ಕೆಲಸ ಗೊತ್ತಿಲ್ಲ ಆಗ ನಮ್ಮ ಅಣ್ಣವ್ರಿಗೆ ಅಕ್ಕವರು ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಇಲ್ಲಕ್ಕ ನಾನು ಬ್ಯಾಡ ನನಗೆ ಗೊತ್ತಾಗಲ್ಲ ನಾನು ಬರಲ್ಲ ಅಂತ ನಮ್ಮ ಚಿನ್ನಗೌಡರು ಹೇಳಿದ್ರಂತೆ ಹೇಳಿದಾಗ ಮೇಸ್ಟ್ರು ಮೇಷ್ಟ್ರು ಆಗ ಮಿಡ್ಲ್ ಸ್ಕೂಲ್ ಟೀಚರ್ ಆಗಿದ್ರು ಆಗ ನಮ್ಮ ದೊಡ್ಡವ್ರಿಗೆಲ್ಲೇ ಮಾತಾಡ್ಸಿದ್ರು ರಾಜ್ಕುಮಾರ್ ಅವರೇ ಮಾತಾಡಿ ಬರ್ಬೇಕಪ್ಪ ನೀನು ಬಾ ಇಲ್ಲಿ ಅಂತಂದಾಗ ನಾವು ಅಲ್ಲಿ ಪರತಮ್ಮೋರ್ಗೆ ಹೇಳ್ದಂಗೆ ಅವ್ರಿಗೆ ಹೇಳೋಕ್ಕಾಗಲ್ಲ ಆವಾಗ ನಮ್ಮ ಪಾತ್ರ ಕೆಲಸ ಬಿಟ್ಟು ಕೆಲಸ ಬಿಟ್ಟು ದಾವಣಗೆರೆಯಲ್ಲಿ ನಮ್ಮ ದೊಡ್ಡಣ್ಣ ಇದ್ದರು ಅವ್ರನ್ನ ಕೆಲಸ ಬಿಡಿಸಿ ನಾವು ಸಾಲಿಗ್ರಾಮಗೆ ಸೆಟ್ಲ್ ಮಾಡಿ ಅಲ್ಲಿ ನೋಡ್ಕೊಳ್ಳಿ ಅಂತ ಅಣ್ಣ ಇಲ್ಲಿಗೆ ಬಂದರು ಇಲ್ಲಿಗೆ ಬಂದಾಗ ನನ್ನ ತಮ್ಮ ಓದ್ತಾ ಇದ್ದ ಸಿ ಪಿ ಸಿ ಪಾಲಿಟಿಕ್ನಲ್ಲೋ ಎಲ್ಲೋ ಗೋವಿಂದರಾಜು ಗೋವಿಂದರಾಜು ಅವನೂ ಸಾರಾಗೊಂದು ಸಾರಾಗೋಯಿಂದ ನಮ್ಮೂರೇ ಮತ್ತೆ ನನ್ನ ತಮ್ಮನ ಕ್ಲಾಸ್ಮೇಟ್ ಸರ್ ಹಾಂ ನನ್ನ ತಮ್ಮವರು ಕ್ಲಾಸ್ಮೇಟು ಆಗ ನಾವು ಸಾಲಿಗ್ರಾಮದಲ್ಲಿ ಬೆಳೆಯೋದಾಗ ಇದ್ದಾಗ ಈ ಗತ್ತ ಭತ್ತ ಕೊಯ್ಲು ಟೈಮ್ ಬರೋದು ನೋಡಿ ಆಗ ಸಾರಾಗೋಂದವರು ಆಗ್ಲಿಂದು ಗದ್ದೆ ಗಿದ್ದೆ ಎಲ್ಲ ಇತ್ತು ಅವರೇನು ಬಡವ ಅಲ್ಲ ಅವ್ರ ತಂದೆ ಮಿಲ್ನ ಮಾಡಿಸಿ ಒಂದು ಇಪ್ಪತ್ತೈದು ಸೇರಷ್ಟು ಅಕ್ಕಿನ ಎಗಲ್ ಮೇಲೆ ಹಾಕ್ಕೊಂಡು ನಮ್ಮ ಮನೆಗೆ ತಂದು ಕೊಟ್ಟೋಗೋರು ಹೋಗೋರು ಅಪ್ಪ ಅದು ನಮಗೆ ನಾಲ್ಕು ತಿಂಗಳು ಜೀವನ ಅದು ಆವಾಗ ಓ ಆ ಥರದಿಂದ ಬಂದವರು ಆಗ ನನ್ನ ತಮ್ಮನೂ ಅವನು ಇಬ್ಬರು ಬಂದು ಇಲ್ಲಿ ಸೇರಿಕೊಂಡ್ರು ಅಲ್ಲ ಬೆಂಗಳೂರಲ್ಲಿ ಓದೋಕ್ಕೆ ಅಂತ ಬಂದರು ಇಬ್ಬರೂ ಇಬ್ಬರು ಬಂದು ಲಿಂಕ್ ರೋಡಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ರು ಅಲ್ಲಿಂದ ಹಂಗೆ ಈಗ ಅಷ್ಟೊತ್ತಿಗೆ ಆಫೀಸ್ ಓಪನ್ ಆಯಿತು ಅಣ್ಣ ಬಂದರು ಅವನು ಓದೋದು ಬಿಟ್ಟ ನನ್ನ ತಮ್ಮನೂ ನಾನು ಶ್ರೀನಿವಾಸ್ ಕಲ್ಯಾಣ ಟೈಮು ಪ್ರೊಡಕ್ಷನ್ ಎಲ್ಲ ಬತ್ತಿದ್ದ ಹೋಗ್ತಾ ಇದ್ದ ಗೋವಿಂದನೂ ಅಲ್ಲಿಂದ ಮೆಡ್ರಾಸ್ಗೂ ಬರೋಕ್ಕೆ ಶುರುವಾದ ಅಕ್ಕ ನಾನು ಇಲ್ಲೇ ಇದ್ದುಬಿಡ್ತೀನಿ ಅಂತ ಸರಿ ಅಂತಂದ್ರೆ ಅಕ್ಕ ಆಗ ಅಕ್ಕವ್ರು ಮಾಡೋ ಪ್ರೊಡಕ್ಷನ್ಗೆಲ್ಲ ಅವನು ವರ್ಕ್ ಮಾಡ್ತಾಯಿದ್ದ ಗೋಯಿಂದನವೇ ಹಂಗೆ ಹೆಂಗೋ ಅನ್ಎಕ್ಸ್ಪೆಕ್ಟೆಡಾಗಿ ಮದುವೆನೂ ಆಗೋಯ್ತಲ್ಲ ರಾಜ್ಕುಮಾರ್ ಮಗಳನ್ನೇ ಮದುವೆ ಆದ ಆ ದೊಡ್ಡವ್ರಿಗೂ ತುಂಬ ಇಷ್ಟ ಆಯಿತು ಆವಾಗ ನಂದು ಅವಂದು ಮೂರು ದಿವಸ ಡಿಫ್ರೆನ್ಸು ಮದುವೆ ನಂದು ಹತ್ತೊಂಬತ್ತನೇ ತಾರೀಕು ಆಯಿತು ಅಂದರೆ ಅವಂದು ಇಪ್ಪತ್ತೊಂದಕ್ಕೆ ಇದೇ ಮೈಸೂರು ಎಂಥ ಪ್ಯಾಲೇಸ್ ಅದು ಜೂ ಎದುರುಗಡೆ ಸಮ್ಮರ್ ಪ್ಯಾಲೇಸ್ ಹಾಂ ಮಹಾರಾಜರದ್ದು ಅಲ್ಲಿ ನಮ್ಮ ಮದುವೆ ಆಗಿದ್ದು ಅಲ್ಲಿ ಮದುವೆ ಈಗ ನಾನು ಮೆಡ್ರಾಸಲ್ಲಿದ್ದೆ ನಮ್ಮ ಅಕ್ಕ ಇಲ್ಲಿ ಬಂದವ್ರೆ ಬಂದು ಸಂಪತ್ತವ್ರು ಇಟ್ಕೊಂಡು ಹೋಗಿ ಮ ಎಲ್ಲ ಫಿಕ್ಸ್ ಮಾಡಿಬಿಟ್ಟವ್ರೆ ಮದುವೆನ ನನ್ನ ಮದುವೆ ಆಗಿದೆ ಅವನಿಗೆ ಹೆಂಗೆ ಮಾಡ್ತಾರೆ ದೊಡ್ಡವರು ಹಾಂ ದೊಡ್ಡವನು ನಾನು ನಮ್ಮ ಅಕ್ಕವ್ರ ಹತ್ರ ಇದು ಮಾಡಿಬಿಟ್ಟಿದ್ದೆ ನನಗೆ ಮದುವೆ ಗಿದುವೆ ಮಾಡ್ತೀನಿ ಅಂದರೆ ಮನೆ ಬಿಟ್ಟು ಓಟೋಯ್ತೀನಿ ನಾನು ಇರಲ್ಲ ನಾನು ಮದುವೆ ಆಗೋಲ್ಲ ಅಂತ ಎದರ್ಸ್ಕೊಂಬಿಟ್ಟಿದ್ದೆ ಸರಿ ಇವರು ಅಕ್ಕವ್ರು ಏನು ಮಾಡೋರೆ ನೈಟೆಲ್ಲೋ ನಮ್ಮ ಬಾವ್ರಿಗೆ ಫೋನ್ ಮಾಡಿದ್ದಾರೆ ನಾನು ಹಿಂಗೆ ಕೂತಿದ್ದೆ ಅವರು ನಮ್ಮ ಬಾಬ್ರು ಬರ್ತಾರೆ ಹಿಂಗೆ ಬರ್ತಾರೆ ಹಂಗೆ ಹೋಗ್ತಾರೆ ನಾನು ಹಿಂಗೆ ಕೈ ಕಟ್ಕೊಂಡು ಕೂತಿದ್ದೀನಿ ಪಕ್ಕಕ್ಕೆ ಬಂದರು ಅಪ್ಪಾಜಿ ನನ್ನ ಮಗಳಿಗೆ ಮದುವೆ ಮಾಡಬೇಕು ಆಯ್ತು ಮಾವ ಮಾಡೋಣ ಗ್ರ್ಯಾಂಡಾಗಿ ಮಾಡೋಣ ನಾನು ಅಲ್ಲಪ್ಪ ಗೋವಿಂದಿಗೆ ಲಕ್ಷ್ಮಿ ಮಾಡೋದು ನಿನ್ನ ಮಾಡಿದೆ ಅವಳಿಗೆ ಹೆಂಗೆ ಮಾಡೋದು ಅಂದರು ನಾನು ಸ ತಲೆ ಬಗ್ಗಿಸ್ಕೊಂಡೆ ಯಾರೋ ಪಾರ್ವತಿ ನಿನಗೊಂದು ಹೆಣ್ಣು ನೋಡಿದಾಳಂತೆ ಮೈಸೂರಲ್ಲಿ ನಾಳೆ ಹೋಗಿ ನೋಡ್ಕೊಂಬಂದ್ಬಿಡು ಇಲ್ಲ ಮಾವ ನೀವು ಹೆಂಗೆ ಹೇಳ್ತೀರಾ ಹಂಗೆ ಅಂತ ಅವ್ರು ಫೋನ್ ಮಾಡಿಬಿಟ್ಟು ನಮ್ಮ ಅಕ್ಕವ್ರಿಗೆ ರೈಟ್ ತೊಗೊಂಡವ್ರಿ ಅವ್ನು ಎಂಥ ಒಳ್ಳೆ ಹುಡುಗನೇ ಅವ್ನಿಗೆ ಹೇಳಿದೀಯಾ ಅಂತ ನಿಮ್ಗೆ ಹೇಳೋಣೇ ಸ್ವಾಮಿ ನನಗಾಗಿದ್ರೆ ಜನ ಸೇರಿಸ್ತಿದ್ದ ನಾವು ಅವ್ರಿಗೆ ಮಾತಾಡೋಕೆ ಆಯ್ತದ ಸರ್ ಅಣ್ಣವ್ರ ಮುಂದೆ ಕಮಕ್ಕಿಮಕ್ಕಿಲ್ಲ ಏ ಒಂದು ಮೈಲಿ ದೂರ ಒಂದು ಮೈಲಿ ದೂರ ಅವರು ಬತಾವ್ರೆ ಅಂದರೆ ಒಂದು ಮೈಲಿ ಆಮೇಲೆ ಯಾವ ಫಂಕ್ಷನ್ಗೆ ಹೋಗ್ಲಿ ಅವ್ರನ್ನ ಹೆಂಗೆ ಹೂವು ಹೂವು ಥರ ಕರ್ಕೊಂಬರೋ ಇದೇ ಕೇಶವ ನಾನು ಕೇಶವ ನಾನೇ ಇವ್ರಿಗೆ ಬಾಡಿ ಗಾರ್ಡ್ ಎಲ್ಲಿ ಯಾವ ಫಂಕ್ಷನ್ ಕರ್ನಾಟಕದಲ್ಲಿ ಬಂದು ಎಲ್ಲೇ ಹೋಗ್ಲಿ ಅವನು ಗಟ್ಟಿಯಾಗಿದ್ದ ಒಂದು ಸತಿ ಹಿಂಗೆ ತಳ್ಳಿದ್ರೆ ಅಷ್ಟು ರಾಂಟ ಉಡ್ಬೇಕು ಜನಗಳು ಈ ಈ ಥರ ಕರ್ಕೊಂಬಂದ್ಬಿಡವು ಅವ್ರನ್ನ ಅವತ್ತು ನಮಗೆ ಸುಖ ಭೋಜನ ಆವತ್ತು ನಮಗೆ ಅವ್ರ ಜೊತೇಲಿ ಕರ್ಕೊಂಡಾಗ ಹಂಗೆ ಊಟ ಮಾಡ್ತಾರೆ ಆಮೇಲೆ ಮೆಡ್ರಾಸ್ ಇದ್ದಾಗ ವಾರಕ್ಕೆ ಒಂದು ದಿವ್ಸ ಶೂಟಿಂಗ್ ಇರ್ತಿರ್ಲಿಲ್ಲ ಇಲ್ ಇದ್ದಾಗ ಬೆಳಗ್ಗೆ ಎಂಟು ಗಂಟೆಗೆ ಈ ಪೈಲ್ವನರು ಹಾಕೋತಾರಲ್ಲ ಕಚ್ಚೆ ಹಂಗೆ ಹಾಕೊಂಡು ಹಿಂಗೆ ಬಂದು ಒಂದು ಚೇರ್ ಮೇಲೆ ಕೂತ್ಕೊಳ್ಳೋರು ಅಣ್ಣವರು ಅಣ್ಣವರು ಅಷ್ಟೊತ್ತಿಗೆ ಅಕ್ಕವರು ಕೈ ಎಣ್ಣೆ ಕಾಯಿಸ್ಕೊಂಬಂದು ಇಡೋರು ಆಗ ನಿಂತ್ಕೊಳ್ಳೋರು ಆಗ ನಾವು ಈ ಎಣ್ಣೆನ ಉಜ್ಜಬೇಕು ಮೈಗೆ ಮಿನಿಮಮ್ ಟೂ ಅವರ್ಸ್ ಆಗೋದು ಸರ್ ಮಸಾಜು ಮಸಾಜು ನಿಂತ್ಕೊಳ್ಳೋರ ಉಜ್ಜಿ ಉಜ್ಜಿ ನಾವು ಗಟ್ಟಿಯಾಗಿದ್ದೋ ಬಿಡಿ ಆಗ ಫೈನಲ್ಗೆ ಕೂತ್ಕೊಳ್ಳೋರು ಈ ತಲೆಗೆ ಹಾಕ್ಬೇಕು ಹಿಂಗೆ ಹಿಂಗೆ ಮಾಡಬೇಕು ಹಿಂಗೆ ಮಾಡ್ತಾ 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 ಅವ್ರಿಗೆ ಗೊತ್ತಾಗ್ಬಿಡೋದು ಸುಸ್ತಾಗೋನೇ ಅಂತ ಸಾಕು ಬಿಡಪ್ಪ ಜಿ ಆಗ ಅಪ್ಪ ನಮಗೆ ಬಿಡುಗಡೆ ಆಯಿತು ನಾವು ಅವತ್ತು ಮಡ್ರಾಸಲ್ಲಿ ಒಂದು ಬುವಾರಿ ಅಂತಿದೆ ಮೌಂಟ್ ರೋಡಲ್ಲಿ ಅಲ್ಲಿ ನಮಗೆಲ್ಲ ಊಟ ಕರ್ಕೊಂಡೋಗ್ಬಿಡೋರು ನಮ್ಮದೊಂದು ಕಾರು ಭಗವಾನಿಗೆ ಫೋನ್ ಮಾಡೋರು ಅವ್ನಿಗೊಂದು ಕಾರ್ ಬರೋದು ಎಲ್ಲ ಮಕ್ಳುಗಳೆಲ್ಲ ತುಂಬಿಕೊಂಡು ಅಲ್ಲಿಗೆ ಹೋಗ್ಬಿಡೋರು ಇದಕ್ಕೆ ವಾರಕ್ಕೆ ಒಬ್ಬೊಬ್ಬರು ನಾವು ಮೂರು ಜನ ಹಂಚ್ಕೊಂಡಿದ್ದು ಅವರಿಗೆ ಎಣ್ಣೆ ಉಜ್ಜೋದು ಒಂದು ದಿವಸ ನಾನು ಒಂದು ದಿವ್ಸ ಒನ್ವಳ್ಳಿ ಕೃಷ್ಣ ಒಂದು ದಿವ್ಸ ಎಮ್ ಎಸ್ಟ್ ಹಾಶೇಕರು ಮೂರು ಜನ ಮೂರು ಜನ ಅಕ್ಕ ಬುಕ್ಕರಿದ್ದಂಗೆ ನಾವು ಅವತ್ತು ನಮಗೆ ಅಷ್ಟು ಆನಂದ ಆಗೋದು ಸರ್ ಒಂದು ಹೇಳಬೇಕು ಅಂದರೆ ಆ ಥರ ಮನುಷ್ಯ ನಮಗಿಂದು ಸಿಗೋಲ್ಲ ರಾಜ್ಕುಮಾರ್ ಅವರು ಮನೆ ಒಳಗೆ ನಂದು ಅಂದ್ಬಿಟ್ಟಿದ್ರೆ ನಾವ್ಯಾರು ಪ್ಯಾಂಟೆ ಹಾಕೊಳಕ್ಕೆ ಆಯ್ತಿರ್ಲಿಲ್ಲ ಸರ್ ನಾವ್ಯಾರೂ ಪ್ಯಾಂಟೆ ಹಾಕೊಳಕ್ಕೆ ಆಯ್ತಾ ಇರಲಿಲ್ಲ ಯಾಕೆ ನಮ್ಮವ್ರು ಇರ್ಬೋದು ಸರ್ ಏನು ಅವರಿಗೆಲ್ಲ ಯಾಕೆ ಪರ್ವತಿ ಮಾಡ್ತೀಯ ಅಂದ್ರೆ ನಾವೇನು ಮಾಡೋಕ್ಕಾಯ್ತಿತ್ತು ಯಾಕೆ ಅವ್ರನ್ನೆಲ್ಲ ಕರ್ಕೊಂಬಂದಿಲ್ಲಿ ಸಾಕೊಂಡಿದ್ದೀಯ ಅಂದರೆ ಆಯ್ತಿತ್ತಾ ಅವರು ಬಾಯ್ನಲ್ಲ ಅದು ಬರಲಿಲ್ಲ ನಮ್ಮದು ನಂದು ಅಂತ ಅವ್ರ ಬಾಯಲ್ಲಿ ಬರಲಿಲ್ಲ ಅವ್ರದ್ದು ಏನಪ್ಪ ಅಂದರೆ ಶೂಟಿಂಗ್ ಬರೋರು ನೋಡಿ ಎಲ್ಲ ಇಲ್ಲಿಂದ ವಜ್ರಮುನಿ ತೊಗುದೀಪ ರಾಜಾನಂದು ಸಂಪತ್ತವರು ಶ್ರೀನಾಥು ಎಲ್ಲ ಊಟ ಮಾಡೋಕ್ಕೆ ಬರಬೇಕು ಮನೆಗೆ ಕಂಪಲ್ಸರಿ ಕಂಪಲ್ಸರಿ ಅಲ್ಲಿಂದ ಹೋಗ್ತಾ ನಮ್ಮನೆ ಮುಂದೆಲೇ ಹೋಗ್ಬೇಕು ಸ್ವಾಗತ ಹೋಟ್ಲಿಗೆ ಅಲ್ಲೇ ಫೋನ್ ಮಾಡೋರು ಪರ್ವತಿ ಎಲ್ಲ ಬಂದವರು ಅಂತ ಏನಿಲ್ಲ ಅವತ್ತು ಕಮ್ಮಿನೇ ಎಲ್ಲ ಹತ್ತು ಕೆ ಜಿ ಚಿಕನ್ನು ಹತ್ತು ಕೆ ಜಿ ಮಟನ್ನು ಎಲ್ಲ ತಂದು ರೆಡಿ ಮಾಡಿಬಿಟ್ರೆ ಯಾರೂ ಡೈನಿಂಗ್ ಟೇಬಲಲ್ಲಿ ಕೂತ್ಕೋತಾ ಇರಲಿಲ್ಲ ನೆಲ ಎಲ್ಲ ಅಕ್ಕವರು ನಮ್ಮ ಅಕ್ಕ ಸಾಯವ್ರಿಗೂ ನಾನು ಮೇ ತಿನ್ನಲಿಲ್ಲ ಪಾರ್ವತಕ್ಕವ್ರು ಮಾಡಿಕೊಡೋರು ಅಷ್ಟೇ ಮಾಡಿಸೋರು ಅವರೇ ಮಾಡಿಕೊಡೋರು ಇರಲಿಲ್ಲ ಎಲ್ಲರಿಗೂ ಸುತ್ತ ಕೂತ್ಕೊಳ್ಳೋರಲ್ಲ ಎಲ್ಲರೂ ತಿಂತರು ಪಾರ್ವತಿ ಅವ್ರಿಗಾಕು ಪಾರ್ವತಿ ಹಾಕು ಬಂದುಬಿಟ್ಟು ಮಾಡ್ಸೋರು ಅಷ್ಟೊತ್ತು ಹುಡುಗರು ಎಲ್ಲ ಕೂತ್ಕೊಂಡ್ಬಿಟ್ಟವ ಲಾಸ್ಟ್ಗೆ ನಾನು ಹೊನ್ವಳ್ಳಿ ಕೃಷ್ಣ ಎಮ್ ಎಸ್ ರಾಜಶೇಖರು ನಮ್ಮ ಡ್ರೈವರು ಡೈನಿಂಗ್ ಹಾಲಲ್ಲಿ ಕೂತ್ಕೊಳ್ಳೋವು ಅಲ್ಲಿಗೆ ನಮ್ಮ ಅಕ್ಕ ಬಂದು ಬಳಸ್ತಾಯಿರೋರು ಇವರು ಎಲ್ಲರನ್ನೂ ಕಳಿಸ್ಬಿಟ್ಟು ಎಲೆ ಅಡಿಕೆ ಹಾಕ್ಕೊಂಡು ಬರೋರು ಏನು ಪಾರ್ವತಿ ಐತೆ ಹೌರಿ ಮಾತಾಡಬೇಡಿ ವಾಂತಿ ಬರೋಂಗಿದ್ರು ಆಕು ಪಾರ್ವತಿ ಆಕು ಪಾರ್ವತಿ ಬರೀ ಸಾರು ನೋಡಿರಿ ಮಕ್ಕಳಿಗೆ ಇರೋ ಯಾರು ಊಟ ಮಾಡಬೇಡಿ ಅಂತ ವಾಚ್ಮ್ಯಾನ್ ಕರಿ ಅಲ್ಲೊಂದು ಆಲಿವುಡ್ ಅಂತ ಹೋಟ್ಲೈತೆ ಮೆಡ್ರಾಸಲ್ಲಿ ಇನ್ನೂ ಅಲ್ಲಿಗೆ ಕಳಿಸಿ ಎರಡು ಪ್ಯಾಕೆಟ್ ಚಿಕನ್ ತರಿಸ್ಕೊಡೋರು ನಮಗೆ ನಾವು ಮೂರು ನಾಲ್ಕು ಜನ ಊಟ ಮಾಡೋರು ಇದು ಒಂದು ಎರಡು ಸರಿ ನಡೀತಿತ್ತು ಇನ್ನೊಂದು ಸರಿ ಹಿಂಗೆ ಊಟ ಫಿಕ್ಸ್ ಆಯಿತು ಎಲ್ಲರೂ ಊಟ ಮುಗೀತು ಹೋದರು ನಾವು ಊಟಕ್ಕೆ ಕೂತಿತ್ತು ಅಲ್ಲಿಗೆ ಬಂದರು ರಾಜ್ಕುಮಾರ್ ಅವರು ಏನು ಎಲೆ ತುಂಬ ಮಾಂಸ ಇದೆ ಏನು ಪರ್ವತಿ ನಿಮ್ಮ ಕಾಡ ತಡಿಲಾರ್ದೆ ನಿಮ್ಮ ಇದ ಊಟ ರೆಡಿ ಆದ ತಕ್ಷಣ ಸಜ್ಜದ ಮೇಲೆ ಎತ್ತಿಟ್ಬಿಟ್ಟಿದ್ದ ಈಗ ಹಾಕಬಿ ಅದಕ್ಕೆ ಪರ್ವತಿ ನಾವು ಊಟ ಮಾಡೋನಕ್ಕೆ ಒಳ್ಳೊಳ್ಳೆ ಪೀಸ್ ಕಾಣಲಿಲ್ಲ ಅಂತ ಭಾರಿ ಕಾಮಿಡಿ ಅವರು ಭಾರಿ ಕಾಮಿಡಿ ಕೋಪ ಬಂದರೆ ಹಿರಣ್ಯ ಆ ಕೋಪ ಬಂದುಬಿಟ್ರೆ ಪಾರ್ವತರಮ್ಮನವ್ರು ಒಬ್ಬರಿಗೆ ಸಾಧ್ಯ ಮಾತಾಡೋಕ್ಕೆ ಇನ್ನು ಕೈಲೂ ಆಗಲ್ಲ ಒಂದು ಘಟನೆ ಅಂದರೆ ತಾಯಿ ತಕ್ಕ ಮಗ ಶೂಟಿಂಗು ಈ ಇದ್ರ ಫೈಟ್ ಇದೆಯಲ್ಲ ಬಾಕ್ಸಿಂಗ್ ಬಾಕ್ಸಿಂಗ್ ಫೈಟ್ ವಾಯಿನಿ ಸ್ಟುಡಿಯೋದಲ್ಲಿ ಅವತ್ತೊಂದು ಇನ್ನೂರು ಮುನ್ನೂರು ಜನ ಜೂನಿಯರ್ ಆರ್ಟಿಸ್ಟ್ ಇದ್ದಾರೆ ಅಲ್ಲಿ ಮೆಡ್ರಾಸಲ್ಲಿ ಅಡುಗೆಯವರು ಮುದ್ದಪ್ಪ ರಂಗಪ್ಪ ಅಂತ ಇದ್ದರು ಬೆಂಗಳೂರಲ್ಲಿ ಅವ್ರನ್ನ ನಾವು ಕರ್ಕೊಂಡೋಗಿದ್ದು ಅವತ್ತೊಂದು ಇಪ್ಪತ್ತಿಪ್ಪತ್ತೈದು ಜನಕ್ಕೆ ನಾನ್ ವೆಜ್ ಎಲ್ಲ ಅಡುಗೆ ಮಾಡಿಸಿ ತಗೊಂಡೋಗಿದ್ದು ಸ್ಟುಡಿಯೋಗೆ ತಂದಿತ್ತು ಎಲ್ಲ ಕೂತ್ಕೊಂಡು ಇವರು ಆನಂದವಾಗಿ ಊಟ ಮಾಡಿದ್ರು ರಾಜ್ಕುಮಾರ್ ಅವರು ಊಟ ಮಾಡಿಬಿಟ್ಟು ಸುಮ್ನೆ ರೂಮಲ್ಲಿ ಅರ ಕುತ್ಕೋಬಾಡುವ ಮೇಕಪ್ ರೂಮಲ್ಲಿ ಆಚೆಗೆ ಬಂದರು ಹೀಗೆಲ್ಲ ಈ ಥರ ಬೈಲಲ್ವೇ ಸ್ಟುಡಿಯೋ ಒಳಗಡೆ ಎಲ್ಲ ಈ ಚಿತ್ರನ ಮೊಸರನ್ನ ತಿಂತೀರಿ ಎಲ್ಲ ಒಣಕಮಣ್ಣ ಒಣಕಮಣ್ಣ ಅಂತ ಜೂನಿಯರ್ ಆರ್ಟಿಸ್ಟ್ಗಳು ಅವ್ರು ನಮ್ಮ ಶೂಟಿಂಗ್ ಬಂದವ್ರಿ ಅನ್ನೋದು ಇವ್ರಿಗೆ ಇದಿಲ್ಲ ಯಾರೋ ಇಲ್ಲಿ ಶೂಟಿಂಗ್ ಬಂದವ್ರಿ ಅಂತ ನೀವೆಲ್ಲ ಯಾಕೆ ಇಲ್ಲಿ ಊಟ ಇದ್ದೀರಾ ಯಾವ ಶೂಟಿಂಗ್ ಬಂದಿದ್ದೀರಾ ನಿಮ್ಮ ಶೂಟಿಂಗೇ ನೀವು ಯಾಕೆ ಇಲ್ಲಿ ನಮಗೆ ಇದು ಕೊಟ್ಟಿದ್ದಾರೆ ಅಂತ ಆಯಿತು ನಾನು ಬಂದರು ಎರಡನೇ ಕಷ್ಟಪ ಆದ್ರೆ ಆಗ ಅವ್ರು ಕರಿ ಇವರು ಕರಿ ಅಂತ ನಾನೇ ಸಿಗ್ ಅಲ್ಲಿ ಹೋಗೋಕ್ಕೆ ಭಯ ನನಗೆ ಅಂದ್ರೆ ಅಂದರೆ ಅಂದ್ರೆ ಏನು ಮಾಡ್ತೀರಾ ನಮ್ಮನೆಗೆ ಹತ್ರ ಸ್ಟುಡಿಯೋ ನಮ್ಮ ಅಕ್ಕವ್ರಿಗೆ ಫೋನ್ ಮಾಡಿದೆ ಅವ್ವಾ ಬಾ ದೊಡ್ಡವ್ರಿಗೆ ಇದಾಗ್ಬಿಟ್ಟವ್ರೆ ಅಂತ ಏನಾಯಿತು ಹಿಂಗೆ ಹಿಂಗೆ ಇದಕ್ಕೊಂದು ಪ್ಲ್ಯಾನ್ ಮಾಡಿದ್ದೀನಿ ನೀನು ಬಂದ್ಬಿಡಾಕ ಕಾರಲ್ಲಿ ಅಂದೆ ಆ ಜೂನಿಯರ್ ಆರ್ಟಿಸ್ಟ್ ಸಾಫ್ಟ್ವೇರ್ ಕರೆದೆ ಶಂಕರ್ ಅಂತ ರಾಜ್ಕುಮಾರ್ ಅವ್ರ ಹತ್ರ ನೀನು ಕರಿತೀನಿ ನೀನು ಬಂದು ಅಣ್ಣ ಇದು ಫಸ್ಟ್ ಡೇ ಶೂಟಿಂಗು ಇವತ್ತೊಂದು ದಿವಸ ನಾವೇ ಇದನ್ನು ತರಿಸ್ಕೋತೀವಿ ಅಂತ ಹೇಳಿದ್ರು ನಾಳೆಯಿಂದ ಎಲ್ಲರಿಗೂ ಊಟ ಕೊಡ್ತಾರೆ ಅಂತ ಹೇಳಬೇಕು ಅಂದೆ ಅಕ್ಕವ್ರು ಬಂದರು ಮೇಕಪ್ ರೂಮ್ಗೆ ಅಕ್ಕನೇ ರೇಕ್ಕೊಂಡು ಬಂದರು ಏನು ರೀ ಎಲ್ಲರ ಹತ್ರ ಕೋಗಾಡ್ತೀರಂತಲ್ಲ ಏನು ರೀ ನೋಡಿ ಪರ್ವತಿ ಹಿಂಗೆ ಕರೀರಿ ಕರಿ ಇಲ್ಲ ಅವನು ಶಂಕರ್ನ ಅಂದರು ಕರೆದೆ ಇಲ್ಲಣ್ಣ ಈ ಥರ ಅಂದ ಹಂಗ ಶಂಕರ್ ನನಗೆ ಗೊತ್ತಿರಲಿಲ್ಲ ಪಾರ್ವತಿ ಅಂದರು ಅವತ್ತಿಂದ ಅವ್ರು ಇರೋವರೆಗೂ ಒಂದೇ ಊಟ ನಮ್ಮ ಕಂಪ್ನೀಲಿ ಎಲ್ಲರ ಕ್ಯಾರಿಯರ್ ಸಿಸ್ಟಮ್ ಇತ್ತಂತ ಯಾರು ಹೇಳಿಸ್ಬಿಡಿ ನೀವು ಹೇಳ್ದಂಗೆ ಕೇಳ್ತೀನಿ ನಾನು ಹೀರೋಗೊಂದು ಕ್ಯಾರಿಯರು ಹೀರೋಯಿನ್ಗೊಂದು ಕ್ಯಾರಿಯರು ಇಲ್ಲವೇ ಇಲ್ಲ ಕಾಪಿ ಕೂಡ ಹುಡುಗ ಏನು ತಿಂತಾನೆ ಹೀರೋ ಹೀರೋನು ಅದೇ ತಿನ್ನಬೇಕು ನಾನು ಹದಿನಾರು ಪಿಚ್ಚರ್ ಮಾಡಿದ್ದೀನಿ ನನ್ನ ಪಿಚ್ಚರಲ್ಲೂ ಅದೇನೇ ಬಾವೆ ಬೇದ ಭಾವ ಯಾರಿಗೂ ನಾವು ಮಾಡೇ ಇಲ್ಲ ಭೇದ ಭಾವ ನಮ್ಮಲ್ಲೂ ಒಂದಿಬ್ಬರು ಮಾಡಿದರು ಅವ್ರಿಗೆ ಮಾಡಿದರೆ ಅವ್ರಿಗೆ ರೂಲ್ಸ್ ಮಾಡಿದ್ದೆ ಪ್ರೊಡಕ್ಷನ್ ಹುಡುಗರಿಗೆ ಕಾಪಿ ಕೇಳಿದ್ರೆ ಹತ್ತು ಗಂಟೆ ಲೇಟು ಎಳ್ನೀರು ಕೇಳಿದ್ರೆ ಒಂದು ಗಂಟೆ ಈ ಥರ ಟ್ರೀಟ್ ಮಾಡಿ ಆಗ ನಮ್ಮ ಸೀಟಿಗೆ ಬರ್ತಾರೆ ಅಂತ ಹಂಗೆ ಬಂದರು ಸರ್ ದುಡಿಯಲ್ವಾ ಸರ್ ಅವರು ಕೆಲಸ ಮಾಡೋರು ಏನು ಮನುಷ್ಯರಲ್ವಾ ಅದಕ್ಕೆ ಅವರು ಅವರು ಒಬ್ಬರೇ ಕೂತ್ಕೊಂಡು ಊಟ ಮಾಡ್ತಿರ್ಲಿಲ್ವಲ್ಲ ಹಾಂ ಒಬ್ಬರೇ ಕೂತ್ಕೊಂಡು ಊಟ ಮಾಡ್ತಿರ್ಲಿಲ್ವಲ್ಲ ಮೇಕಪ್ ರೂಮ್ ತುಂಬ ಜನ ಇರಬೇಕು ಅದಕ್ಕೆ ನಾವು ಊಟದಲ್ಲಿ ಮೋಸ ಮಾಡೋಕ್ಕಾಗ್ತಿರ್ಲಿಲ್ಲ ಆ ವಿಷಯದಲ್ಲಿ ಅಂಬರೀಷು ಅಷ್ಟೆ ಈ ಅಂಬರೀಷು ರಾಜ್ಕುಮಾರ್ ಅವರು ಮೈಸೂರಲ್ಲಿ ಒಂದು ತಿಂಗಳು ಶೂಟಿಂಗ್ ಮಾಡಿದ್ರು ಪ್ರೊಡ್ಯೂಸರ್ಗೆ ಒಂದು ಬಿಲ್ಲು ಬತ್ತಿರಲಿಲ್ಲ ಊಟದ್ದು ಇಲ್ಲ ಹೊರಗಡೆ ಜನ ಊಟ ತಂದು ಕೊಡೋರು ಈಗ ನಾವು ಐಲ್ಯಾಂಡ್ ಹೋಟ್ಲಿಗೆ ಶೂಟಿಂಗ್ ಬರೋವು ಸರ್ ಐಲ್ಯಾಂಡ್ ಹೋಟ್ಲಿಗೆ ಈಗ ಅವತ್ತು ಕಂಟಿನ್ಯೂಸ್ ಶೂಟಿಂಗ್ ಇತ್ತು ಕೇಸನ್ ಕೌಡ್ರು ಬಂದವ್ರೆ ಹಣ ನಾಳೆ ಊಟ ತರಬೇಕು ಅಂತ ಆಗ ನಮ್ಮ ಸೀನು ಇದ್ರೆ ನೋಡಿಬಿಡಿ ಅಂದ್ರಂತ ನಾನೆಲ್ಲೋ ಗಾಂಧಿನಗರಕ್ಕೆ ಹೋಯ್ದೆ ಗೌಡ್ರು ಬಂದು ಆಚೆ ಚೇರ್ ಹಾಕ್ಕೊಂಡು ಕೂತವ್ರೆ ಸ್ಟುಡಿಯೋದಲ್ಲಿ ನಾನು ಕಾರ್ ಇಲ್ಲದೆ ಗೌಡ್ರು ನೋಡಿದ ತಕ್ಷಣ ಓಡೋದೆ ಪಾಪ ದೊಡ್ಡ ಮನುಷ್ಯ ನಾವು ಒಂದು ಬೆಲೆ ಕೊಡಲೇಬೇಕಲ್ವ ಸರ್ ಓಯ್ ನಮಸ್ಕಾರ ಗುರುಗಳೇ ಏನು ಸಮಾಚಾರ ಇಲ್ಲಪ್ಪ ಅಣ್ಣವ್ರಿಗೆ ನಾಳೆ ಏನು ಹೇಳಿದ್ರು ನಿನ್ನ ನೋಡೋಕೆ ಕೇಳವ್ರಿ ಅಂದ್ರೆ ಒಂದು ಕೆಲಸ ಮಾಡಿ ನೀವು ಹೋಗಿ ನಾನು ಫೋನ್ ಮಾಡ್ತೀನಿ ಆಗ ಮೊಬೈಲ್ ಓಕೆ ನಾನು ಅವ್ರು ಹೇಳೋರು ಏನುಬಿಟ್ಟು ನಾನು ಒಪ್ಕೊಂಬಿಟ್ರೆ ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ ಸಟ್ಟಿಗೆ ಹೋಗ್ತಿದ್ದೆ ಹೋಗ್ತಿದ್ದಂಗೆ ಕರೆಯೋರು ಗೌಡ್ರು ಸಿಕ್ಕಿದ್ರ ಅಪ್ಪಾಜಿ ಏನು ಹೇಳಿದೆ ಅದೇ ಏನು ಹೇಳಿಲ್ಲಮ್ಮ ನಿಮ್ಮನ್ನು ಕೇಳ್ಬಿಟ್ಟು ಹೇಳೋಣ ಅಂತ ನಾಳೆ ಏನು ನಾಳೆ ಶೂಟಿಂಗ್ ಇಲ್ಲ ಓ ಹಂಗಾರೆ ಹೇಳ್ಬಿಡ್ಲಾ ಅಂದ ಹೇಳ್ಬಿಡಿ ಅವಾಗ ನನಗೆ ಇದು ಜಾಸ್ತಿ ಅವಾಗ ಗೌಡ್ರು ಬಂದು ಹೇಳ್ತಿದ್ದೆ ಸರ್ ಇವತ್ತು ನಾಳೆ ಊಟ ತಗೊಂಡು ಬಂದುಬಿಡಿ ಒಂದು ಮೂವತ್ತು ಜನಕ್ಕೆ ಅಂತ ರಾಜ್ಕುಮಾರ್ ಒಬ್ಬರಿಗೆ ತರಂಗಿಲ್ಲ ಮೇಕಪ್ ಮ್ಯಾನು ಕಾಸ್ಟ್ಯೂಮು ಬಾಯ್ಸು ಡ್ರೈವರ್ಗಳು ಐಲ್ಯಾಂಡ್ ಹೋಟ್ಲು ಸಪ್ಲೇಯರ್ಗಳು ಎಲ್ಲ ನಮ್ಮದೇ ಊಟ ಒಂದು ದಿವಸ ಗೌಡ್ರದ್ದು ಆಗೋದಾ ಒಂದು ದಿವ್ಸ ವಜ್ರಮನೆ ಮನೆಯಿಂದ ಊಟ ಒಂದು ದಿವ್ಸ ನಾಡು ಮನೆಯಿಂದ ಊಟ ಈ ಬಾರ ಟಾಕೀಸ್ ಓನರು ಶಾಪಾ ಶಾ ಅವರು ಅಂತ ಅವ್ರ ಮನೆ ಡೈಲಿ ಒಬ್ಬೊಬ್ಬರು ಮನೆ ಅಲ್ಲೇ ಒಬ್ಬರು ನೀಲಮ್ನವರು ಅಂತಿದ್ರು ಸರ್ ಜಯನಗರದಲ್ಲಿ ಲಿಂಗ್ ಆಟ್ಸು ಅವರು ಮನೆಗೆ ಇವರು ಒಂದು ದಿವ್ಸ ಊಟಕ್ಕೆ ಹೋಗಲಿಲ್ಲ ಅಂದರೆ ಬೆಂಗಳೂರಿಗೆ ಬಂದು ಆ ಯಮ್ಮನಿಗೆ ಜ್ವರ ಬರೋದು ಭಾರಿ ಶ್ರೀಮಂತರು ಭಾರಿ ಶ್ರೀಮಂತರು ಬಿಡಿ ಪಗ್ ಅವ್ರಿಗೆ ರಾಜ್ಕುಮಾರ್ ಪಿಚ್ಚರ್ ರಿಲೀಸ್ ಆದರೆ ಮಾರ್ನಿಂಗ್ ಶೋಗೆ ಅವ್ರ ಮಕ್ಳಿಗೆ ಕಳಿಸ್ಬೇಕು ಅವ್ರನ್ನ ಅಯ್ಯಮ್ಮನಿಗೆ ಗಲಾಟೆ ಗಲಾಟೆ ಶೋಕ ಬರೀ ಗುರುವಾರ ದಿವಸ ಅವ್ರ ಮನೆಗೆ ಊಟಕ್ಕೆ ಹೋಗೋ ಅಲ್ಲಿಗೆ ಹೋಗೋವು ಅವರು ಅವ್ರ ಮಕ್ಕಳೆಲ್ಲ ಫಾರಿನ್ಲಿದ್ದರು ಅಲ್ಲಿಂದ ಇವ್ರಿಗೆ ವೈಟ್ ಶರ್ಟು ಸೆಂಟ್ ಬಾಟ್ಲು ಎಲ್ಲ ತರಿಸ್ಬಿಟ್ಟಿರೋರು ಅವ ತಾಯಿ ಇವೆಲ್ಲ ನನಗೆ ಬೇಡಿ ಅಂದರೆ ನನ್ನ ಮಗ ಆದರೆ ಇಟ್ಕೊ ಇಲ್ಲ ಅಂದರೆ ಬಿಡು ಅವನು ಅನ್ನೋರು ಅಷ್ಟೇ ಆ ಎಮ್ಮನಿಗೆ ಅಷ್ಟೇ ಮರ್ಯಾದೆ ಕೊಡೋರು ಅವರು ಅದರಿಂದ ಇನ್ನು ಬಿಲ್ ಎಲ್ಲ ಬರ್ತದೆ ಈ ಅಂಬರೀಷ್ ಕೇಸು ಅದೇ ಅವನಿಗೆ ಅವನಿದ್ದ ಕಡೆ ಏ ಜನ ಜನ ನಾನೇ ಇದ್ರಲ್ಲಿ ತಾನೇ ಯಾವುದು ಬಡ ಹುಟ್ಟಿದವರು ಅವ್ರು ಎಷ್ಟೋ ಮೂವತ್ತು ನಲ್ವತ್ತು ವರ್ಷ ಗುರುವಾರ ತಿಂದಿರಲಿಲ್ಲ ನಾನ್ ವೆಜ್ ನಮ್ಮ ಅವರು ತಿನ್ನಿಸ್ಬಿಟ್ನಲ್ಲ ನಲ್ಲ ಬಡ ಹುಟ್ಟಿದ್ರಲ್ಲಿ ಯಾರೋ ಒಬ್ಬ ಬಿಡದಿ ಹತ್ರ ಶೂಟಿಂಗ್ ಇತ್ತು ಯಾರೋ ಒಬ್ಬ ಗೌಡ ಬಂದಂತೆ ಅಂಬರೀಷ್ ಅಣ್ಣ ಊಟ ತಗೊಂಬತ್ತೀನಿ ನಿನಗೆ ಅಂತ ಬಾಯ್ಲಿ ಏನಂತೆ ಊಟ ತರೋದಾದ್ರೆ ನೂರಿಪ್ಪತ್ತು ಜನಕ್ಕೆ ತರಬೇಕು ಅದೇ ಆದರೆ ತಕೊಂಬಾ ನೀನು ಅಂಬರೀಷ್ ಒಬ್ಬನಿಗೆಲ್ಲ ಇಲ್ಲಿ ರಾಜಣ್ಣವ್ರದ್ದು ಗ್ರೂಪ್ ಇಲ್ಲಿ ಇರೋದು ಜನ ಎಲ್ಲರಿಗೂ ಊಟ ಪಡರು ಅವನು ಚಿಕ್ಕ ಬ್ಯಾನಲ್ಲೇ ತಂದ್ಬಿಟ್ಟಿನಂತೆ ದೇಶದಲ್ಲಿ ಐದಾರು ಮರಿ ಓಡಿಸ್ಕೊಂಡು ಅಡುಗೆ ಮಾಡಿಸ್ಕೊಂಡು ಸರಿ ಹಾಂ ಬ್ರೇಕಲ್ಲಿ ಎಲ್ಲರೂ ಇದು ಮಾಡಿ ಹೋಗಿ ಅಣ್ಣ ಇವತ್ತು ಗುರುವಾರ ಅಣ್ಣವ್ರು ತಿನ್ನಲ್ಲ ಅಂತ ಹೇಳಿದ ತಕ್ಷಣ ಏ ಯಾರು ಯಾರು ಊಟ ಮಾಡಬೇಡಿ ಎಲ್ಲ ನಡೀರಿ ಪಾಠ ಮಾಡೋಣ ಅಂತ ಅಂಬರೀಷ್ ಹಾಂ ಆಗ ಅವರು ಯಾಕೆ ಅಂಬರೀಷ್ ಏನು ಅಲ್ಲಣ್ಣ ಏ ನನ್ನ ಮಗ ಗೌಡ ನನಗೆ ಅಂದಿರೋದು ತತ್ತಿದ್ದ ನಾ ಇಷ್ಟಕ್ಕೆ ನೀವು ರಾಜಣ್ಣ ಅನ್ನೋದಕ್ಕೆಲ್ಲ ಅರಿಲ್ ತಂದವನೇ ನೀವು ಊಟ ಮಾಡಲ್ಲ ಅಂದರೆ ನಾವು ಮಾಡಲ್ಲ ಅಂತ ಆಗ ತಿನ್ ಆಗ ಊಟ ಮಾಡೋ ಟೈಮ್ಗೆ ಅಕ್ಕವ್ರು ಬಂದರು ಅಂತ ಏನಪ್ಪ ನಮ್ಮ ಅಜ್ಬೆಂಡ್ರು ಹಿಂಗೆ ಮಾಡಾಕ್ಬಿಡಿದೆ ಇನ್ನೇನಕ್ಕ ಮಾಡ್ಲಿಕ್ಕೆ ಬಿಡಕ್ಕ ಅಷ್ಟು ಸಲೀಸು ಸರ್ ಅವನು ಅಂಬರೀಷ್ ಪಾಪ ಈಜಿಗೋಂಗ್ ಏ ಈಜಿ ಈಜಿ ಗೋಯಿಂಗ್ ಅವರು ಬೆಂಗಳೂರಲ್ಲಿದ್ದಾಗ ಅಂಬರೀಷ್ ಅವರು ಇನ್ನೂ ಮದುವೆ ಆಗಿರಲಿಲ್ಲ ಮೂವತ್ತು ದಿವಸ ಏನಾದ್ರೂ ಖಾಲಿ ಇದ್ದರೆ ಮೂವತ್ತು ದಿವ್ಸ ಮನೇಲಿ ಪಾರ್ಟಿನ ಶೂಟಿಂಗ್ ಇಲ್ಲಾದರೆ ಶೂಟಿಂಗ್ ಇಲ್ಲ ಅಂದರೆ ಜೆ ಪಿ ನಗರದ ಮನೇಲಿ ಡೈ ಅವ್ರಿಗೆ ಲೈಫ್ ಸ್ಟಾರ್ಟ್ ಆಗ್ತಿದ್ದೆ ರಾತ್ರಿ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಮೂರು ಗಂಟೆವರೆಗೆ ಕುಡ್ತಾ ಕ್ಲಾ ಇದು ಕಾರ್ಡ್ಸು ಅಲ್ಲಿಗೆ ಬತ್ತಿದ್ದವ್ರು ಯಾರು ಈಗ ಮಂತ್ರಿ ಆಗಿದ್ದರಲ್ಲ ಜಾರ್ಜು ಪ್ರೇಮ್ಚಂದ್ ಸಾಗರು ಎಸ್ ರಮೇಶು ಇನ್ನು ಎಲ್ಲ ಅದಲ್ಲದೆ ಇನ್ಕಮ್ ಟ್ಯಾಕ್ಸ್ ಆಫೀಸರು ಪೊಲೀಸ್ ಆಫೀಸರು ಎಲ್ಲ ಬಂದು ಕಾರ್ಡ್ಸ್ ಶೀಟ್ಸ್ ಆಡಿಕೊಂಡು ಊಟ ಬೆಳಗಿನ ಜಾವ ಮೂರು ಗಂಟೆಗೆ ಹೋಗೋರು ಇವನು ಮೂರು ವಾರ ಮಲ್ಲಿಕೊಳ್ಳೋರು ಹೋಗಿ ಅಂತೀವಿ ಅದಕ್ಕೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ನಮ್ಗೆ ಶೂಟಿಂಗ್ ಬರೋರು ಹೇಳ್ಬಿಡೋರು ಅದರಿಂದ ಏನೂ ತೊಂದರೆ ಮಾತ್ರ ಏನು ತೊಂದರೆ ಇಲ್ಲಂಗೆ ಕರೆಕ್ಟಾಗಿ ಇವ್ ಇವ್ರದ್ದು ಬಿಡಿ ರಾಜ್ಕುಮಾರ್ ಅವ್ರದ್ದು ಟೈಮು ಇದು ಎಂಟು ಗಂಟೆ ಅಂದರೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಸೆಟ್ಟು ಸೇಮ್ ವಿಷ್ಣು ಅವರು ಅಷ್ಟೆ ವಿಷ್ಣು ಹೆಂಗಪ್ಪ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಬರ್ತೀನಿ ಅಂದರೆ ಆರು ಗಂಟೆ ಏನಪ್ಪ ಅಂದ್ರೆ ಅವ್ರಿಗೆ ಮಾತಾಡಿದ್ದೆಲ್ಲ ನಾವು ಕರೆಕ್ಟಾಗಿ ಕೊಟ್ಟು ಬಿಡಬೇಕು ಅದು ತಪ್ಪೇನಿಲ್ಲ ಅಲ್ವಾ ಹೌದು ನಮಗೆ ಟೈಮ್ ಈಗ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಶೂಟಿಂಗ್ ಮಾಡಿ ತ್ರೀ ಅವರ್ಸಲ್ಲಿ ಎಷ್ಟು ಲಕ್ಷ ಲಾಸ್ ಆಯ್ತದೆ ಅದರಲ್ಲಿ ಭಾಳ ಸಿನ್ಸಿಯರು ವಿಷ್ಣುವರ್ಧನ್ ಅವರು ನನಗೂ ತುಂಬ ಆತ್ಮೀಯರವರು ಅವ್ರದ್ದು ಫಿಲಮ್ ಮಾಡ್ತಾರೆ ಇಲ್ಲ ಸರ್ ಮಾಡಲಿಲ್ಲ ಕೊನೆಯವರೆಗೂ ಬಯಸ್ಕಂಡೆ ಅವ್ರ ಕೈಲಿ ಮಾಡಲಿಲ್ಲ ಅಂತ ಸಂದರ್ಭ ಬರಲಿಲ್ಲ ಶ್ರೀನಿವಾಸ ಕಲ್ಯಾಣ ಸ್ಟಾರ್ಟ್ ಆದಾಗ ಕತೆ ಮಾಡೋಕ್ಕೆ ಹದಿನೈದು ದಿವಸ ತಿರುಪತಿಲಿ ಕ್ಯಾಂಪು ತಿರುಪತಿಲಿ ಸ್ಟೋರಿ ಮಾಡಬೇಕಲ್ಲ ಅಲ್ಲೆಲ್ಲ ಫೋಟೋಲೆಲ್ಲ ದೇವ್ ಆಗ ನಾಗಿರೆಡ್ಡಿ ಚಕ್ಕ್ರಪಾಣಿಯವರು ಒನ್ ಆಫ್ ದಿ ಟ್ರಸ್ಟು ತಿರುಪತಿಗೆ ತಿರುಪ್ತಿಗೆ ನಮ್ಗೊಂದು ಲೆಟ್ರ್ ಕೊಟ್ಬಿಟ್ಟಿದ್ರು ಅಲ್ಲಿಗೆ ಅವಾಗ ಇಷ್ಟು ಜನ ಇರಲಿಲ್ಲ ನಾನು ಉದಯಶಂಕರು ವಿಜಯಾರೆಡ್ಡಿ ದತ್ತರಾಜು ಉದಯಶಂಕರ್ ತಮ್ಮ ಒಬ್ಬರು ಸಿದ್ದರಾಮಯ್ಯ ಅಂತ ಮ್ಯಾನೇಜರು ಐದು ನಾವು ನಾಲ್ಕು ಜನ ಅಲ್ಲಿ ಹೋಗಿ ಹದಿನೈದು ದಿವಸ ನಮಗೆ ಊಟ ತಿಂಡಿ ಎಲ್ಲ ಟೆಂಪಲ್ದೇ ಸರ್ ತಿರ್ತಿ ದೇವಸ್ಥಾನವೇ ನಮ್ಮದು ಯಾವ ಟೈಮಲ್ಲಾರ ಒಳಗೆ ಹೋಗ್ಬೋದು ಯಾವ ಟೈಮಲ್ಲಾರ ಆಚೆಗೆ ಬರ್ಬೋದು ಡೈರೆಕ್ಟು ಡೈರೆಕ್ಟು ಅಲ್ಲಿ ಇದ್ಕೊಂಡು ಎಲ್ಲ ಕಥೆಯೆಲ್ಲ ಮಾಡಿ ಕತೆ ಒಂದು ರೂಪಕ್ಕೆ ರೆಡಿ ಆದಾಗ ರಾಜನಾಗೇಂದ್ರವ್ರನ್ನ ಕರೆಸ್ಕೊಂಡೆ ಎಲ್ಲಿಗೆ ಅಲ್ಲಿ ಅಲ್ಲಿ ಒಂದು ಕಂಪೋಸ್ ಮಾಡಿಸ್ದೆ ಒಂದು ಸಾಂಗು ಅದೇ ನಾನೇ ಭಾಗ್ಯವತಿ ಸಾಂಗಿನ ಕಂಪೋಸ್ ಆಯಿತು ಆಗ ಉದಯ ಶಂಕರ್ ಹೇಳಿದ್ರು ಹೆಂಗಾರ ಅಕ್ಕವ್ರಿಗೆ ಫೋನ್ ಮಾಡಿ ಗಂಡ ಹೆಂಡ್ತಿ ಇಬ್ಬರು ಇಲ್ಲಿ ಕರೆಸ್ಬಿಡು ಅಂತ ಆಗ ನಮ್ಮ ಅಕ್ಕ ಬಾಬು ಬಂದರು ಅಲ್ಲಿಗೆ ಅವ್ರು ಬಂದು ಟ್ಯೂನ್ ಕೇಳಿ ಓಕೆ ಮಾಡಿದ್ರು ಇಬ್ಬರು ಬಂದರು ಅಲ್ಲಿಗೆ ಅವರು ಅವರು ಓಕೆ ಮಾಡಿದೆ ನಾವು ಮಾಡಂಗಿಲ್ಲವಲ್ಲ ಸರ್ ಟ್ಯೂನ್ನ ಆವಾಗ ಬಂದು ರೆಕಾರ್ಡ್ ಮಾಡಿದ್ದು ಅಲ್ಲಿ ನಾನು ಅಲ್ಲಿ ಒಂದು ಐದಾರು ದಿವಸ ಶೂಟಿಂಗ್ ಮಾಡಿದೆ ತಿರುಪತಿಲಿ ಆದರೆ ಇದು ಮೇಯ್ನು ಇದು ಕೊಡಲಿಲ್ಲ ಒಳಗಡೆ ವಿಗ್ರಹ ಮಾಡೋಕ್ಕೆ ಕೊಡಲಿಲ್ಲ ಎಕ್ಸ್ಟೀರಿಯರ್ ಇದು ಮಾಡ್ದು ಅದು ಸ್ಥಿರ್ತಿದು ಸೆಟ್ ಹಾಕಿದ್ದೆ ವಾಹಿನಿ ಸ್ಟುಡಿಯೋದಲ್ಲಿ ಸೆಟ್ ನೋಡಿದ್ದೀರಲ್ಲ ಸಟ್ಟದು ಸಟ್ ಹಾಕಿದ್ದು ಭಾಳ ಅಮೃತವಾಗಿ ಹಾಕಿದ್ದೆ ಖರ್ಚಾಯಿತು ಆವಾಗ ಒಂದು ಹದಿನೆಂಟು ಲಕ್ಷ ಖರ್ಚಾಗಿತ್ತು ನಮಗೆ ಅದು ಖರ್ಚು ಹಾಂ ಇವತ್ತು ಹದಿನೆಂಟು ಕೋಟಿಗೂ ಆ ಥರ ಸಿನಿಮಾ ಮಾಡೋಕ್ಕಾಗಲ್ಲ ಆಮೇಲೆ ಆ ಶೂಟಿಂಗ್ ಸ್ಟಾರ್ಟ್ ಆಗಿ ಇದಾದಾಗ ಗಾಜ್ನೂರಲ್ಲಿ ಶೂಟಿಂಗ್ ಇಟ್ಕೊಂಡು ಸಂಪತ್ಕೆ ಸವಾಲು ಶ್ರೀನಿವಾಸ್ ಕಾರಣ ಎರಡು ಒಟ್ಟಿಗೆ ಆ ಎಮ್ಮೆ ಹಾ ಎಮ್ಮೆ ಸಾಂಗ್ ಎಲ್ಲ ಇದೆ ನೋಡಿ ಯಾರೇ ಕೂಗಾಡಿಲಿ ಗಾಜ್ನೂರಲ್ಲಿ ತೆಗ್ದಿರೋದು ಅದು ಹಾ ಅದು ಹಣ್ಣು ಬಾಲಹಣ್ಣ ಬರೋದು ಇವಳಿಗೆ ಜುಟ್ ಕತ್ತರಿಸೋದು ಆ ಸೀನೆಲ್ಲ ಗಾಜ್ನೂರಲ್ಲಿ ಮಾಡಿದ್ದೇನೆ ಹಾ ಆ ಟೈಮಲ್ಲೇ ನಾನು ಶೂಟಿಂಗ್ ಹಾಕೊಂಡೆ ಅಲ್ಲಿ ಇವಳು ನಮ್ಮ ಹೀರೋ ಏನೇ ಅಲ್ಲೇ ಇದ್ಲಲ್ಲ ಮಂಜುಳ ತಾನೆ ಆನೆಗಳು ಬರೋದು ಇವರಿಬ್ಬರನ್ನ ಸೇರ್ಸೋದು ಆಮೇಲೆ ಈ ಋಷಿಗಳೆಲ್ಲ ಯಾಗ ಮಾಡ್ತಾರಲ್ಲ ಅದೆಲ್ಲ ಗಾಜನೂರ ಗಾಜೂರಲ್ಲಿ ಮಾಡಿಕೊಂಡು ಆಮೇಲೆ ಬೆಂಗಳೂರಿಗೆ ಬಂದು ಒಂದು ಸೆಟ್ ಹಾಕಿದ್ದೆ ಮದುವೆದು ಪದ್ಮಾವತಿ ಅವ್ರದ್ದು ಮದುವೆದು ಮಿಕ್ಕದ ಶೂಟಿಂಗ್ ಎಲ್ಲ ಮೆಡ್ರಾಸನೇ ಮೆಡ್ರಾಸನೇ ಮಾಡಿದ್ದು ಅಲ್ಲಿಂದ ನನ್ನ ಲೈಫು ಸ್ಟಾರ್ಟ್ ಆಯಿತು ಪ್ರೊಡ್ಯೂಸರ್ ಆಗೋಕ್ಕೆ ಪ್ರೊಡ್ಯೂಸರ್ ಲೈಫ್ ಹಾಂ ಅಲ್ಲಿಂದ ಅದಾದಮೇಲೆ ಹೋಯ್ತು ಸರ್ ಚೆನ್ನಾಗಾಯಿತು ಆದರೆ ನಮಗೆ ಡಿಸ್ಟ್ರಿಬ್ಯೂಟ್ರು ಬೇರೆ ಅದೇ ವಿಜಯ ಪಿಕ್ಚರ್ಸು ನಮಗೇನು ಅಂಥ ಲಾಭ ಬರಲಿಲ್ಲ ತೊಂದರೆ ಏನೂ ಆಗಲಿಲ್ಲ ಹಾಂ ಆವಾಗ ಏನೋ ಅಂತ ಓಹೋ ಅಂತೇನೂ ಹೋಗಲಿಲ್ಲ ಪಿಚ್ಚರ್ಗೆ ಒಳ್ಳೆಯ ಹೆಸರು ಬಂತು ಆ ಪಿಚ್ಚರು ಮಾಡಿದಾಗ ಅವರು ನಾನು ನೆನ್ಕತ್ತೀನಿ ಇನ್ನೂ ಬದುಕಿದ್ದಾರೆ ಹೈದ್ರಾಬಾದಲ್ಲಿ ಇದ್ದಾರೆ ಬಕ್ಳಾದೇವಿ ಪಾಟ್ ಮಾಡಿದ್ದಾರೆ ನೋಡಿ ಅವ್ರು ಮನೆಗೆ ಹೋದೆ ಪಿಚ್ಚರೆಲ್ಲ ಮುಗಿದ ಮೇಲೆ ಅಮ್ಮ ದುಡ್ಡು ಕೊಡಕ್ಕೆ ಬಂದೆ ಏನು ರೇಗೆ ಬಿಟ್ರು ನನ್ನ ಏನೋ ಮಗನೇ ನನಗೆ ದುಡ್ಡು ಕೊಡೋಕೆ ಬತ್ತೀಯಾ ನೀನು ನಾನು ಮದ್ ಮೊದಲು ನಾನು ಪಾತ್ರ ಮಾಡಿದ್ದೀನಿ ನಿನ್ನ ಪಿಕ್ಚರಲ್ಲಿ ನೀನು ಫಸ್ಟ್ ಪ್ರೊಡ್ಯೂಸರು ನನಗೊಂದು ಪೈಸಾ ಬೇಡ ನೀನು ನೆಕ್ಸ್ಟ್ ಪಿಚ್ಚರ್ಗೆ ಹಾಕೊಂಡಾಗ ಕೊಡು ಅಂದ್ರೆ ಒಂದು ಒಂದು ಪೈಸಾ ಇಸ್ಕೊಳ್ಳಿಲ್ಲ ಅಂದರೆ ಅಷ್ಟು ಒಂದು ರೀತಿ ಗೌರವ ಒಂದು ಎಥಿಕ್ಸ್ ಇತ್ತವಾಗಲ್ಲ ಆಯ್ತು ಅದರಲ್ಲೂ ನಾನಂತೂ ಎಲ್ಲರ ಹತ್ರನೂ ಚೆನ್ನಾಗಿದ್ದೆ ಸರ್ ನಾನು ಸರೋಜಮ್ಮ ಅವ್ರ ಹತ್ರನೂ ಅಷ್ಟೇ ಸರೋಜ ದೇವಿಯವರ ಹತ್ರ ಅವ್ರನ್ನ ಫಿಕ್ಸ್ ಮಾಡೋಕ್ಕೆ ಓದೋ ನಾನು ಮಲ್ಲೇಶ್ವೇ ಓದ ತಕ್ಷಣ ಬೆಳಗ್ಗೆ ಅಕ್ಕವ್ರಿಗೆ ಫೋನ್ ಮಾಡಿದರು ನನ್ನ ತಮ್ಮ ಬರ್ತಾನೆ ಮಾತಾಡಿ ಅಂತ ಆಗ ಅವರು ಮನೆಯಲ್ಲಿ ಹೋದೆ ದೊಡ್ಡ ಮನೆ ಮೆಡ್ರಾಸಲ್ಲಿ ಅದ್ಯಾರೋ ಒಂದು ಹುಡುಗಿ ಬಂದು ಬಾಗಿಲು ತೆಗೀತು ಹೋಗಿ ಕೂತ್ಕೊಂಡು ಅಮ್ಮ ಹೇಳಮ್ಮ ಈ ಥರ ಬಂದಿದ್ದಾರೆ ಅಂತ ಕೂತು ಒಂದು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಮಾಡಿಯಿಂದ ಬಂದರು ಏನಪ್ಪ ಪರ್ವತಮ್ಮವ್ರ ಕೆಲ ರೆಕಮೆಂಡ್ ಮಾಡಿಸ್ಬಿಟ್ಟಿದೀಯಾ ಅಂದರು ಅಮ್ಮ ಆ ಥರ ಏನಿಲ್ಲ ನಿನಗೆ ನಾನು ಗೊತ್ತಿರಲಿಲ್ವಾ ಅಂತಂದ್ರು ಅದ್ಕಲ್ಲಮ್ಮ ಸರೋಜ್ಜಮ್ಮರು ಮನೆಗೆ ಹೋಗ್ತಾಯಿದ್ದೀನಿ ಅಂದರೆ ನಾನು ಸರೋಜ್ಜಂಗೆ ಹೇಳ್ತೀನಿ ಹೋಗು ಬಂದರು ಅಂತಂದು ಅಷ್ಟೇ ಬಂದರು ಕೂತ್ಕೊಂಡ್ರು ಏನು ಐತೆ ಈ ಥರ ಕ್ಯಾರೆಕ್ಟ್ರಮ್ಮ ಪದ್ಮಾವತಿ ಮಂಜುಳ ಮಾಡ್ತಾಳೆ ನೀವು ಮಾಡಬೇಕು ಅಂತ ಒಂದು ಬೇಜಾರು ಮಾಡ್ಕೊಳ್ತೇ ಇದ್ದರೆ ಒಂದು ಮಾತು ಹೇಳ ಅಂದರು ಹೇಳಿ ತಾಯಿ ಅಂದೆ ನನಗೀಗ ಮಾರ್ಕೆಟ್ ಇಲ್ಲ ಇನ್ನು ನಿಮ್ಮ ಕನ್ನಡದಲ್ಲಿ ಎಂತೆಂಥ ಅವರು ಅವರೇ ನೀನು ಅವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನ ಬುಕ್ ಮಾಡಕ್ಕೆ ಬಂದಿದೆಯಲ್ಲ ಅಂದರು ಆಗ ಮಲ್ಲೇಶ್ ಅಂದೆ ಬ್ರೀಫ್ ಕೇಸ್ ಇತ್ತು ಎತ್ಕೊಂಡ್ರು ನನ್ನ ಜೊತೆ ಅವರು ಜೊತೆ ನಾವಿಬ್ಬರು ಅಮ್ಮ ಬರ್ತೀನಿ ಅಂದೆ ಯಾಕೆ ಅಂದರು ನೀವು ಮಾಡಲ್ಲ ಅಂದಮೇಲೆ ಪಿಚ್ಚರೇ ತೆಗ್ಯೋಲ್ಲ ನಾನು ಅವರೆಲ್ಲ ಮಾಡಿದ್ರೆ ಲಕ್ಷ್ಮಿ ನೀವು ಮಾಡಿದ್ರೆ ಲಕ್ಷ್ಮಿ ಅಂದೆ ಆವಾಗ ಬಾಂತ ಕತ್ತು ಕೂತ್ಕೊಟ್ಟು ಇದ್ರು ಅಷ್ಟು ಕ್ಲೋಸ್ ಇದ್ರು ಅಂತ ಹೇಳಿದ್ದು ಇವ್ ಇವತ್ತಿಗೂ ನಾನು ಚೆನ್ನಾಗಿದ್ದೀನಿ ಅವ್ರ ಜೊತೇಲಿ ಅದೇ ಅಲ್ಲಿಂದ ಇನ್ನು ಪ್ರೊಡಕ್ಷನ್ಗಳು ನಾವು ಏನು ಪ್ರೊಡಕ್ಷನ್ ಮಾಡಿದ್ರು ನಾನು ನಮ್ಮ ಅಣ್ಣ ಪಾರ್ಟ್ನರ್ ಸರ್ ಅಂದರೆ ಇವರು ಚಿನ್ನಗೌಡರು ಚಿನ್ನಗೌಡರು ನಾವಿಬ್ಬರು ಒಂದೇನೆ ಬಿಡಿ ನಮ್ಮ ಫ್ಯಾಮಿಲಿ ಒಳಗೆ ನಮ್ಮ ಅಣ್ಣ ಧರ್ಮರಾಯ ಚಿನ್ನಗೋಡು ಏ ಇವತ್ತಿಗೂ ಧರ್ಮರಾಯನೇ ನಮ್ಮಣ್ಣ ನಮ್ಮ ಅಣ್ಣ ಇವತ್ತು ಬೆಂಗಳೂರಲ್ಲಿ ಏನಾರ ಅಲ್ಲಿದ್ದಾಗ ವಜ್ರಸ್ ಇದ್ದಾಗ ಮನ್ಸು ಮಾಡಿದರೆ ಒಂದು ಹತ್ತು ಐವತ್ತು ಲಕ್ಷ ಬಾಡಿಗೆ ಬರೋಂಗೆ ಮಾಡ್ಬೋದಾಗಿತ್ತು ಆ ಥರ ಅಲ್ಲ ನಮ್ಮ ಅಣ್ಣಂದು ಬೇಕಾದಷ್ಟು ಜನ ಸಾಕಿದ್ರು ಅವರು ಇವತ್ತಿಗೂ ಅದೇ ಮಾಡ್ತಾರೆ ನಮ್ಗಳು ನಾವು ಅಣ್ಣ ತಮ್ಮದಿರು ಮೂರು ಜನ ಚೆನ್ನಾಗಿದ್ದೀವಿ ಸರ್ ನಮ್ಮ ಅಣ್ಣವರು ನನ್ನ ತಮ್ಮ ಆಮೇಲೆ ನಾನು ಪ್ರೊಡಕ್ಷನ್ಗಳು ಮಾಡಿ ಕ ಆಮೇಲೆಲ್ಲ ಮಾಡೋದು ಬಿಟ್ಟೆ ಬಿಟ್ಟ ಮೇಲೆ ನಾನು ಇಲ್ಲಿಗೆ ಬಂದ ಮೇಲೆ ನನ್ನಗೆ ಒಂದು ಸ್ವಲ್ಪ ಏನೇ ತೊಂದರೆ ಆಗಲಿ ನನಗೆ ನಮ್ಮ ಅಣ್ಣ ನನ್ನ ತಮ್ಮ ನನಗೆ ರೈಟ್ ಹ್ಯಾಂಡ್ ಇದ್ದಂಗೆ ಇಲ್ಲಿಗೆ ಬಂದ ಮೇಲೆ ನನಗೆ ಏನೇ ತೊಂದರೆ ಬರಲಿ ನೋಡಿ ಇವ್ರ ಹತ್ರ ಹೋಗೋದು ನಾನು ಸರ್ ನನಗೆ ಒಂದು ಐದು ಸಾವಿರ ಬೇಕಾಗಿತ್ತು ಒಂದು ಎರಡು ಸಾವಿರ ಬೇಕಾಗಿತ್ತು ಒಂದು ಸಾವಿರನೂ ಇಸ್ಕೊಂಡಿದ್ದೀನಿ ಆ ಥರ ನಾನು ಜನಗಳನ್ನ ಸಂಪಾದನೆ ಮಾಡಿದೆ ಸರ್ ಮಾಡಿ ಇವತ್ತಿಗೂ ನಮ್ಮ ಅಣ್ಣ ನನ್ನ ತಮ್ಮ ಆಮೇಲೆ ನನ್ನ ಮಗಳು ಇದಾಳೆ ವರಲಕ್ಷ್ಮಿ ಅಂತ ಇವತ್ತು ನನಗೆ ಒಂದು ಸ್ವಲ್ಪ ಚೆನ್ನಾಗಿ ಹೋಗಿ ಓಡಾಡ್ಕೊಂಡಿದ್ದೀನಿ ಅಂದರೆ ಇವರೆಲ್ಲ ಕಾರಣ ಸರ್ ನಮ್ಮ ಪಿ ಗೋವಿಂದರಾಜ್ ಅಂತ ಇದ್ದಾರೆ ಮಾಂಬಳ್ಳಿ ಗೋವಿಂದರಾಜ್ ಅಂತ ಮಾಜಿ ಮೂಢ ಚೇರ್ಮನ್ ಆಗಿದ್ದರು ಅವರು ಅಷ್ಟೇ ನನಗೆ ಯಾವತ್ತನ್ನ ನೀನು ನಿದ್ದುಗಳಲ್ಲೇ ಏನು ಬೇಕು ಕೇಳಾ ಅಂತಾರೆ ಅವರು ಅಷ್ಟು ಪ್ರೀತಿ ನನಗೆ ಇವ್ರುಗಳೆಲ್ಲ ಇರೋದ್ರಿಂದ ನಾನು ಇನ್ನೂ ಆರೋಗ್ಯವಾಗಿ ಓಡಾಡ್ಕೊಂಡಿದ್ದೀನಿ ಆದರೆ ಇವತ್ತು ಈ ಮಟ್ಟಕ್ಕೆ ಕೂತಿದ್ದೀನಿ ಒಂದು ಸ್ವಂತ ಮನೆ ಇದೆ ಈ ಬಟ್ಟೆ ಹಾಕೊಂಡಿದ್ದೀನಿ ಅಂದರೆ ಇದೆಲ್ಲ ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು ಸರ್ ನಮ್ಮದೇನು ಇಲ್ಲ ಅಲ್ಲ ನಂದು ಅನ್ನೋದಕ್ಕಿಂತ ಅವ್ರು ಜೋಬಲ್ ಒಂದು ರೂಪಾಯೂ ಇಲ್ಲವಲ್ಲ ಅವ್ರು ಇರೋವ್ರಿಗೆ ಅವ್ರು ಯಾವ ಥರ ಐದು ರೂಪಾಯಿ ಅವ್ರು ಜೋಬಲ್ ಮಾಡಿಕೊಂಡಿದ್ದೀರಾ ಎಲ್ಲರೂ ಹೇಳಿಸ್ಬಿಡಿ ಈಗ ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗೋರು ನಾವು ಯಾರೂ ಇರ್ತಿರ್ಲಿಲ್ಲ ಮಂಗ್ಲಾರತಿ ತಟ್ಟೆ ಬಂದುಬಿಡೋದು ಆ ಕಡೆ ಈ ಕಡೆ ನೋಡೋರು ಪಕ್ಕದಲ್ಲಿ ಪ್ರಭಾಕರವರು ಇರೋರು ಅಂದ್ಕೊಳ್ಳಿ ಅವಾಗ ಇವರು ನೂರು ರೂಪಾಯಿ ಎತ್ಕೊಡೋರು ಅವ್ರಿಗೆ ಅವರು ಮಂಗ್ಳಾರ್ತಿಗೆ ಹಾಕ್ಬಿಟ್ಟು ಮನೆಗೆ ಬಂದು ಪಾರ್ವತಿ ಪ್ರಭಾಕರ್ ನೂರು ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ತಲುಪಿಸಲೇಬೇಕಾಕವರು ಇನ್ನು ಆ ಥರ ಇದ್ದಾಗ ಅವ್ರು ನಂದು ಅಂತ ಏನಂತಾರೆ ಅವ್ರಿಗೆ ಹೇಳಿದ್ನಲ್ಲ ಬಂದವ್ರಿಗೆ ಊಟ ತಿಂಡಿ ಮಾಡು ಮಾಡು ಪಾರ್ವತಿ ಅಷ್ಟೇ ದುಡ್ಡು ಮಾಡಬೇಕು ಏ ದುಡ್ಡು ಮಾಡ್ಬೇಕಲ್ಲ ದುಡ್ಡಿನ ಕಥೆನೇ ಗೊತ್ತಿಲ್ವಲ್ಲ ಅವ್ರಿಗೆ ನನ್ನ ಮನೇಲಿ ಏನಿದೆ ಅಂತಲೂ ಗೊತ್ತಿರಲಿಲ್ಲ ಅವ್ರಿಗೆ ಇಲ್ಲ 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 ಅವೆಲ್ಲ ಎಲ್ಲ ಇವರು ಮಾಡ್ಕೊ ಇವ್ರು ಮಾಡ್ತಿದ್ದೇನೆ ಅಕ್ಕವರು ಮಾಡ್ತಿದ್ದೇನೆ ಅವ್ರದ್ದು ಏನೂ ಇಲ್ಲ ಆಮೇಲೆ ಅವ್ರ ಮಕ್ಕಳು ಬೆಳೆದ್ರು ಇವತ್ತಿಗೂ ಶಿವರಾಜ್ ಕುಮಾರ್ ಆಗಲಿ ರಾಘವೇಂದ್ರ ರಾಜ್ಕುಮಾರ್ ಆಗಲಿ ಪುನೀತ್ ರಾಜ್ಕುಮಾರ್ ಆಗಲಿ ಎಲ್ಲರೂ ನಮ್ಮಗಳತ್ರ ಅವಾಗ ಹೆಂಗಿದ್ರು ಅದೇ ಅಷ್ಟೇ ವಿಶ್ವಾಸವಾಗಿದ್ದಾರೆ ಸರ್ ಹ್ಞೂ ಅಷ್ಟ ಒಳ್ಳೆಯ ಮಕ್ಕಳು ನಮ್ಮ ಅಕ್ಕವ್ರಿಗೆ ಅದೊಂದು ಹೇಳು ನನಗೆ ಹೆಮ್ಮೆ ಹಾಂ ನಮ್ಮ ಲಕ್ಷ್ಮಿ ನನ್ನ ತಮ್ಮನಿಗೆ ಅವಳೇ ತಾನೇ ಆಗಿರೋದು ನಮ್ಮ ಅಕ್ಕವ್ರ ದೊಡ್ಡ ಮಗಳು ಅವಳು ಲಕ್ಷ್ಮಿ ಅಂದರೆ ಬಿಡಿ ಅವಳು ಪಾರ್ವತಮ್ಮನೇ ಅವಳು ಭಾರಿ ಒಳ್ಳ ಭಾರಿ ಭಾರಿ ಸಿಂಪಲ್ ಹುಡ್ಗಿ ಸರ್ ಅವಳು ತುಂಬ ಒಳ್ಳೆಯ ಅವಳು ನಮ್ಮ ಪೂರ್ಣಿಮಾನು ಅಷ್ಟೇ ಸರ್ ಹೇ ಪೂರ್ಣಿಮಾ ಒಂದು ಸ್ವಲ್ಪ ಗಟ್ಸಾಗಿ ಮಾತಾಡ್ತಾಳೆ ಅಷ್ಟೇ ಒಳ್ಳೆಯವ್ರು ಹುಡುಗಿ ಸರ್ ನನಗೆ ನಮ್ಮ ಹತ್ರ ಐದು ಜನ ಚೆನ್ನಾಗಿದ್ದಾರೆ ಸರ್ ಈಗ ನಾವು ಒಂದು ಸ್ವಲ್ಪ ತೊಂದರೆ ಬಂದರೂ ಪರವಾಗಿಲ್ಲ ರಾಜ್ಕುಮಾರ್ ಅವ್ರ ಮಕ್ಕಳಿಗೆ ನಮ್ಮ ಮಕ್ಳಿಗೆ ಯಾವ ತೊಂದರೆ ಬರಬಾರ್ದು ಅಂತ ನಾನು ಚಾಮುಂಡೇಶ್ವರಿ ಕೇಳ್ಕೊತೀನಿ ಸರ್ ಅಷ್ಟು ಚೆನ್ನಾಗಿ ಇವತ್ತು ನಮ್ಮ ಹತ್ರ ಚೆನ್ನಾಗಿದ್ದಾರೆ ಚೆನ್ನಾಗಿ ನೋಡ್ಕೋತಾರೆ ಸಾಕು ಅಷ್ಟೇ ಯಾವುದೇ ಇಲ್ಲಿ ಒಂದು ಚಾನ್ಸೇ ಇಲ್ವಲ್ಲ ವೈಮನಸ್ ಬರೋಕ್ಕೆ ಅವಕಾಶವೇ ಇಲ್ಲ ಈಗ ಶಿವ ಈಗ ಮೊನ್ನೆ ಶಿವರಾಜ್ ಕುಮಾರ್ ಬಂದಿದ್ದರು ಬಂದು ನಮ್ಮನ್ನು ನೋಡಿಕೊಂಡು ಮಾತಾಡಿಸ್ಕೊಂಡು ಓಕೆ ನನ್ನ ಕಂಡ್ರೆ ಭಾಳ ಇಷ್ಟ ಶಿವಣ್ಣನಿಗೆ ಅವ್ನು ಯಾಟ್ರಿಕ್ ಪಿಕ್ಚರ್ ಪ್ರೊಡ್ಯೂಸರ್ ನಾನೇ ಮೂರು ಮನೆ ಹುಡುಗಿ ನಾನೇ ಪ್ರೊಡ್ಯೂಸರು ಓಕೆ ಮೊದಲನೇ ಪಿಕ್ಚರ್ ಆನಂದೂ ಅಕ್ಕವರು ರಥ ಸಪ್ತಮಿ ನನ್ನ ತಮ್ಮ ಗೋವಿಂದರಾಜು ಮನೆ ಹುಡುಗಿ ನಂದು ಆಮೇಲೆ ಜಗಮೆಚ್ಚಿದ ಮೆಚ್ಚಿದ ಹುಡುಗ ಅದನ್ನು ನಾನೇ ಪ್ರೊಡ್ಯೂಸ್ ಮಾಡಿದ್ದು ಲಕ್ಷ್ಮಿ ಪ್ರಭಾಕರು ಅದು ಒಳ್ಳೆ ಪಿಕ್ಚರ್ ಶಿವಣ್ಣ ನಾನೇ ಮಾಡಿದ್ದೆ ಅದುವೆ ಎಲ್ಲರೂ ಚೆನ್ನಾಗಿದ್ದೀವಿ ಗುರುಗಳೇ ಇನ್ನೇನು ಬೇಕು ನಾವೇನು ಆಸ್ತಿ ಕೇಳ್ತೀವ ಏನೂ ಇಲ್ಲ ಸಾಕು ಸಾಕು ಅಷ್ಟೇ ಸಾಕು ಅಷ್ಟೇ ಎಲ್ಲ ಚೆನ್ನಾಗಿ ಅದಕ್ಕೆ ಅವರು ಅವ್ರು ಚೆನ್ನಾಗಿದೆ ಒಬ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ಬೋದಲ್ವ ಇಲ್ಲ ಇಲ್ಲ ಅದು ಏನಾಯ್ತು ಅಂದರೆ ಉತ್ತರ ಕರ್ನಾಟಕದಲ್ಲಿ ಪಿಕ್ಚರ್ ರಿಲೀಸ್ ಆಗ್ತಿದ್ದ ನೋಡಿ ಈಗ ಬಿ ಕೆ ಟಿ ಅಂದರೆ ಬೆಂಗಳೂರು ತುಮಕೂರು ಕೋಲಾರ ಅದು ಎಷ್ಟೋ ಕೋಟಿಗೆ ಹೋಯ್ತದೆ ಇವರು ಪಿಕ್ಚರು ಅಲ್ಲಿ ಪ್ರತಿ ಸರಿನೂ ಲಾಸ್ ಅನ್ನೋರು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಇದು ಏನು ಆಗ ಇವರು ಮನೇಲಿ ನಾವು ಏನು ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಎಲ್ಲ ಲಾಸ್ಟ್ ಲಾಸ್ ಅಂತಾರಲ್ಲ ಅಂತ ಆಗ ಈ ಸಂಪತ್ಕೆ ಸವಾಲು ಮಾಡಿದ್ರು ನೋಡಿ ದೊರ್ಕಾನಾಥ ಬಾಳಿಗಾ ಬ್ರದರ್ಸ್ ಅಂತೇಳಿ ಒಂದು ಆಫೀಸ್ ಓಪನ್ ಮಾಡಿದ್ರು ಎಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವಾಗ ರಿಲೀಸ್ ಮಾಡಿದಾಗ ಅಲ್ಲಿ ಏನು ಕಲೆಕ್ಟ್ ಮಾಡ್ತದೆ ಅಂತ ಗೊತ್ತಾಯಿತು ಬಿ ಕೆ ಟಿ ಏನು ಮಾಡ್ತದೆ ಅಲ್ಲೂ ಅದೇ ಮಾಡ್ತದೆ ಅವಾಗ ತಾನೇ ಅಕ್ಕವರು ಪ್ರೊಡಕ್ಷನ್ ಮಾಡಿ ಆಫೀಸ್ ಮಾಡಿದ್ದಲ್ಲಿ ಹುಬ್ಳಿಲಿ ಆಫೀಸ್ ಇದೆ ಅಲ್ಲ ಚಂದ್ರಿಕಾ ಮೂವೀಸ್ ಅಂತ ಈಗಲೂ ಇದೆ ಅವಾಗೇನು ಯಾವ ಪಿಚ್ಚರು ಯಾವುದು ಲಾಸ್ ಆಗ್ತಿರ್ಲಿಲ್ಲ ಸರ್ ಏನೋ ಅಕಸ್ಮಾತ್ ಒಂದೊಂದು ಹೋದ್ರೆ ಒಂದು ಲಕ್ಷ ಎರಡು ಲಕ್ಷ ಲಾಸ್ ಆಗ್ತಿತ್ತೋ ಏನೋ ಅದನ್ನು ನಾವೇ ಅನ್ಬೋಗ್ಸೋಣ ಅಂತ ಅಷ್ಟೇ ಅದಕ್ಕೆ ಇಲ್ದಾರೆ ಪ್ರೊಡಕ್ಷನ್ ಮಾಡೋಕ್ಕೆ ಅವಶ್ಯಕತೆನೇ ಇರಲಿಲ್ಲ ಆಫೀಸು ಮಾಡಬೇಕಾಗಿರಲಿಲ್ಲ ಸರಿ ನಾವೇ ನೋಡೋಣ ಟ್ರೈ ಮಾಡೋಣ ಅಂತೇಳಿ ಮಾಡಿದ್ರು ಅವಾಗೆಲ್ಲ ಏನು ಸರ್ ಅವಾಗ ಒಂದು ಸಾಂಗ್ ರಾಯಲ್ಟಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬತ್ತಿರಲಿಲ್ಲ ನಮ್ಮದು ಒಂದು ಪಿಕ್ಚರ್ಗೆ ಆಮೇಲೆ ಆಮೇಲೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಬರೋಕೆ ಆಯ್ತಲ್ಲ ಎಲ್ಲ ಅಲ್ಲಲ್ಲೇ ಇದಾಗ್ಬಿಟ್ಟಿತ್ತು ಅವಾಗ ನಮ್ಮ ಇವರ ಕೈಗೆ ಬಂದಮೇಲೆ ಅವಾಗ ಒಂದು ಪಿಚ್ಚರ್ ಮಾಡ್ದವ್ರಿಗೂ ಒಂದು ನಾಲ್ಕು ಲಕ್ಷ ಜಾ ಲಾಭ ಬಂದರೆ ಒಳ್ಳೇದಲ್ವೇ ಆ ಥರ ಒಂದು ಕುಟುಂಬದ ಥರ ಹೊಂಟೋಯ್ತು ಸರ್ ಅವ್ರದ್ದು ಅವ್ರ ಆಫೀಸಿಂದ ಹಿಡ್ದು ಎಲ್ಲ ಅಕ್ಕವ್ರು ಮಾಡಿದ್ದ ಎಲ್ಲ ಪಿಚ್ಚರ್ಗಳು ಒಳ್ಳೊಳ್ಳೆ ಪಿಚ್ಚರೇ ಮಾಡಿದ್ರಲ್ಲ ಅಲ್ಲೂ ಕೆಲವು ಲಾಸ್ ಆಗಿದ್ದಾವೆ ಲಾಸ್ ಆಗಿದೆ ಅಲ್ಲೂ ಅವರ ಕಂಬೈನ್ಸಲ್ಲೂ ಕೆಲವು ಪಿಕ್ಚರು ಇದಾಗಿದೆ ಅವರಾಗೋ ಹೊತ್ಕೇ ತಡ್ಕಂಡವ್ರೆ ಮೈಂಟೈನ್ ಮಾಡಿದ್ದಾರೆ ಮೈಂಟೈನ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗಿ ಎಷ್ಟು ಪಿಕ್ಚರ್ ಮಾಡಿದೆ ಸರ್ ನಾನು ಒಂದು ಹದಿನಾರು ಪಿಕ್ಚರ್ ಮಾಡಿದೆ ಸರ್ ಕೆಲವು ಓ ಶ್ರೀನಿವಾಸ್ ಕಲ್ಯಾಣ ಫಸ್ಟು ಶ್ರೀನಿವಾಸ್ ಕಲ್ಯಾಣ ಆದಮೇಲೆ ಒಲವು ಗೆಲುವು ಭಾರ್ಗವ ಡೈರೆಕ್ಟ್ ಅದಾದಮೇಲೆ ಜ್ವಾಲಾಮುಖಿ ಮಾಡಿದೆ ನೀನನ್ನೇ ಗೆಲ್ಲದೆ ಮಾಡಿದೆ ಹೊಸ ಬೆಳಕು ಮಾಡಿದೆ ಆದಮೇಲೆ ಶಿವಣ್ಣಂದು ಮನೆ ಮೆಚ್ಚಿದ ಹುಡುಗಿ ಮಾಡಿದೆ ಜಗಮೆಚ್ಚ ಹುಡುಗ ಮಾಡಿದೆ ಅಂಬರೀಷ್ ಅವ್ರಿಗೆ ಒಂದು ಪಿಚ್ಚರ್ ಮಾಡಬೇಕು ಅಂತ ಆಸೆ ಆಯಿತು ನನಗೆ ಯಾವುದೋ ಒಂದು ಕತೆ ರೆಡಿ ಮಾಡಿ ಕೊಟ್ಟಿದ್ದೆ ಅವರು ಆಯಿತು ಮಾಡೋಣ ಅಂದರು ಆಮೇಲೆ ಉದಯಶಂಕರ್ ಅವರು ಈ ಕತೆ ಚೆನ್ನಾಗಿಲ್ಲ ಸಿರೋಣ ಮಾಡೋದು ಬೇಡ ಅಂದರು ನಾನು ಫೋನಲ್ಲಿ ಹೇಳಿದೆ ನೀವೇನು ಗುರುಗಳ ಹಿಂಗೆ ಮಾತಾಡ್ತೀರಾ ನೀವು ಬರ್ಕೊಡ್ಬೇಕಾಗ್ತದೆ ಅಂದ್ಬಿಟ್ಟು ಹಿಂಗೆ ಇದ್ದೀರಾ ಅಂತ ಆಗ ಅವ್ರ ಅಕ್ಕವ್ರಿಗೆ ಹೇಳಿದರು ಫಸ್ಟ್ ಫಸ್ಟ್ ಹೊರಗಡೆ ಪಿಚ್ಚರ್ ಇದ್ದಾರೆ ಸಿನಣ್ಣ ನಾವು ಹೇಳಿದ್ರೆ ಆ ಕತೆ ಅಕ್ಕ ಅಂತ ಆಗ ಅಕ್ಕವರು ನನ್ನ ಕರೆಸಿ ಕೇಳಿದ್ರು ಈಗ ಒಂದು ಕತೆ ನನ್ನ ಹತ್ರ ರೆಡಿ ಇದೆ ವಿತ್ ಡೈಲಾಕು ಅಂಬರೀಷ್ಗೆ ಹಾಕ್ಕೊಂಡು ಮಾಡು ನಿನಗೆ ಒಳ್ಳೆಯದಾಗುತ್ತೆ ನೋಡು ಅಂದರು ಅದು ರಾಜ್ಕುಮಾರ್ ಅವ್ರಿಗೂ ಮಾಡಿದ್ದ ಕತೆ ಅದು ಅದರಲ್ಲಿ ಲಾಸ್ಟಲ್ಲಿ ಇಬ್ಬರು ಹೆಂಡ್ತೀರಾಗ್ತಾರೆ ಅದಕ್ಕೆ ಅವರು ಕ್ಲೈಮ್ಯಾಕ್ಸಲ್ಲಿ ಆವಾಗ ಜನ ಒಪ್ತಿರ್ಲಿಲ್ಲ ಪಬ್ಲಿಕ್ ರಾಜ್ಕುಮಾರ್ ಅವ್ರಿಗೆ ಹಂಗೆ ಅದಕ್ಕೆ ಬೇಡ ಅಂತ ಡ್ರಾಪ್ ಮಾಡಿದರು ಆ ಕತೆ ನನಗೆ ಹೇಳಿದ್ರು ಮಾಡು ಅಂತ ಆಗ ಪ್ಯಾಲೇಸಲ್ಲಿ ಶೂಟಿಂಗಲ್ಲಿದ್ದರು ಅಂಬರೀಷು ಹೋದೆ ನಾನು ಗುರುಗಳೇ ನಾನು ಪಿಚ್ಚರ್ ಮಾಡ್ತಾಯಿದ್ದೀನಿ ನಾಳೆ ಉದಯ ಶಂಕರ್ ಕರ್ಕೊಂಬತ್ತೀನಿ ಕತೆ ಕೇಳಿ ಯೋ ಬೋರ್ ಹೊಡಿಸ್ತಾನೆ ಸಿನ ಅಂದರು ಸ್ವಾಮಿ ಇದು ಸೀನಣ್ಣನ ಕತೆ ಕೇಳಿ ಇಲ್ಲ ಬೆಳಗ್ಗೆ ನಾನು ಬಿರಿಯಾನಿ ತರಿಸಿರ್ತೀನಿ ಬಂದ್ಬಿಡು ಅಂದರು ಉದಯ್ ಶಂಕರ್ ಕರ್ಕೊಂಡು ಹೋದೆ ಹೋಟ್ಲಿಗೆ ಬೆಳಿಗ್ಗೆ ಎದ್ದು ಕೂತ್ಕೊಂಡ್ರು ಕತೆ ಕೇಳೋಕ್ಕೆ ಶುರು ಮಾಡಿದ್ರು ಒಂಬತ್ತು ಗಂಟೆ ಆಯಿತು ಹತ್ತು ಗಂಟೆ ಆಯಿತು ನನಗೆ ಹೊಟ್ಟೆ ಗುರುಗಳೇ ತಿಂಡಿ ತಿನ್ನೋಣ ಅಂದರೆ ಇರಿರುವಂತ ಅಷ್ಟು ಇಂಟ್ರೆಸ್ಟ್ ಆಗಿಬಿಟ್ರು ಕತೆ ಕೇಳ್ಬಿಟ್ಟು ಮುಂದುವಾರ ಶುರು ಮಾಡು ಅಂದರು ನಾನಂದೆ ಮುಂದುವಾರ ನ್ಯೂ ಡೇಟ್ಸ್ ಕೊಡ್ತೀನಿ ಹೆಂಗ್ ಹೆಂಗೆ ಇಟ್ಕೊಂಬರ್ಲಿ ಅಂದೆ ಮಾಲಾಶ್ರೀ ಒಂದು ಸ್ವಲ್ಪ ಇದಕ್ಕೆ ಬಂದ್ಬಿಟ್ಟಿದ್ರಲ್ಲ ಓ ಎರಡು ದಿವಸ ಅರ್ಧ ದಿವಸ ಕಾಲು ಶೀಟು ಪ್ರೊಡ್ಯೂಸರ್ಗಳು ಆಗ ಯಮ್ಮನ್ಗೆ ಹೋಗಿ ಹೇಳ್ದೆ ಅಮ್ಮ ಈ ಥರ ನಾನು ಮಾಡ್ತಾ ಇದೀನಿ ಹತ್ತು ದಿವಸ ಲಂಪ್ ಸಮ್ಮಾಗಿ ಬೇಕು ನನಗೆ ಅಂತ ಏ ಆಗ ನನಗೆ ಅವರು ನಾವೇ ಕರ್ಕೊಂಡ್ ಬಂದಿದ್ದೀವಿ ನಮಗೆ ಏನೇ ಹೇಳ್ತಾರೆ ಪಾಪ ಆಯ್ತು ಅಣ್ಣ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರು ಇಲ್ಲೇ ಮೈಸೂರಲ್ಲೇ ಮಾಡಿದೆ ಆಗ ಇವರು ಫ್ರೀ ಇದ್ದರು ಆಗ ಭವ್ಯ ಭವ್ಯ ಅಶ್ವತ್ ಅವರು ಸುಂದರ ಅವರು ಎಲ್ಲ ಇಪ್ಪತ್ತೆಂಟು ದಿವಸ ಇಲ್ಲೇ ಶೂಟಿಂಗೇ ಮುಗಿಸ್ಬಿಟ್ಟೆ ಎರಡು ಸಾಂಗ್ ಮಾತ್ರ ಊಟಿ ಸಂದೇಶ್ ನಾಗರಾಜ್ ಬಂದ್ಲು ಹದಿನೈದು ದಿವಸ ಶೂಟಿಂಗ್ ಮಾಡಿದೆ ಪಿಚ್ಚರೇ ಮುಗಿದೋಯ್ತು ಅಲ್ಲಿಂದ ಅವ್ರ ಜೊತೆ ಅವ್ರದ್ದು ಒಡನಾಟ ಬಿಡಿ ಅಂಬರೀಷ್ ಅವ್ರದ್ದು ಹೇಳಕ್ಕೆ ಅಕ್ಷರಗಳೇ ಇಲ್ಲ ಹೃದಯ ಆಡಿತು ಹಾಂ ಹೃದಯ ಆಡುತ್ತೆ ನೋಡಿ ತೆಗೆದ್ವಲ್ಲ ನಾನು ನಮ್ಮ ಅಣ್ಣನೇ ಪ್ರೊಡ್ಯೂಸರ್ ಅದರಲ್ಲಿ ಸೇಲ್ ಮಾಡಿಬಿಟ್ಟು ನಮಗಿಂತ ಲಾಭ ತಗೊಂಡವ್ರಿಗೆ ನಗರದಲ್ಲಿ ಎದುರಿಸ್ಬಿಟ್ರು ನನ್ನ ಅಲ್ಲ ಏನು ರೀ ಅವರು ಮಾಲಾಶ್ರೀ ಕಮರ್ಷಿಯಲ್ ಹೀರೋ ಇನ್ನು ಅಂಬರೀಷು ಕಮರ್ಷಿಯಲ್ ಹೀರೋ ನೀನು ಹಳ ಪಿಚ್ಚರ್ ಮಾಡ್ತಾ ಇದೀಯಲ್ಲ ಅಂತ ಸರಿ ಫಸ್ಟ್ ಕಾಪಿ ರೆಡಿ ಆಯ್ತಲ್ಲ ಒಂದು ಸ್ವಲ್ಪ ಲಾಭ ಬತ್ತು ಕೊಟ್ಬಿಟ್ಟೆ ತಗೊಂಡವರೆಲ್ಲ ಚೆನ್ನಾಗಿ ಹೋಗ್ಬಿಡ್ತು ಅದು ಅದಾದ ತಕ್ಷಣ ಇಮ್ಮಿಡಿಯೇಟ್ ಮಾಲಾಶ್ರೀ ಅದು ಗಂಡು ಸಿಡಿ ಗಂಡು ಅಂತ ಮಾಡಿದೆ ಅಂಬರೀಷ್ದು ಈ ಈ ಹೊಸ ಬೆಳಕು ಹೃದಯಾಡಿದಲ್ಲಿ ಏನು ಕಳ್ಕೊಂಡಿದೆ ಅಲ್ಲಿ ಎಲ್ಲರೂ ಎಲ್ಲ ಹೊಸ ಬೆಳಕು ಹೇಳ್ಬಿಡ್ತೀನಿ ಫಸ್ಟ್ ಈಗ ನಾನು ಮದುವೆ ಆಗಿ ಒಂದು ಒಂದು ಹದಿನೈದು ದಿವಸ ಆಗಿತ್ತು ಸರ್ ಮೈಸೂರೇ ಹುಡುಗಿ ನಾನು ಹೆಂಡ್ತಿ ಹೊಸ ಬೆಳಕು ಅಂತ ಒಂದು ಪಿಕ್ಚರ್ ಶುರು ಮಾಡಿದೆ ನಮ್ಮ ತ್ರಿವೇಣಿಯವ್ರದ್ದು ಅಂತ ಕಾಣ್ತದೆ ಸಬ್ಜೆಕ್ಟ್ ಅದು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಸೆಟ್ ಆಗಿಬಿಟ್ಟು ಒಂದು ಹದಿನೈದು ದಿವಸ ಶೂಟಿಂಗು ಫಿಕ್ಸ್ ಆಗೋಯ್ತು ಅಶ್ವತ್ ಅವರು ಸರಿತಾ ಜಾನಕಮ್ಮ ಅಂತ ತಾಯಿ ಪಾಟು ರಾಜ್ಕುಮಾರ್ ಅವ್ರದ್ದೆಲ್ಲ ಸೆಟ್ ಆಗ ಶೂಟಿಂಗು ಮುಹೂರ್ತನೂ ಜೋರಾಗಿ ಮಾಡಿದೆ ಅತ್ತೆ ಮನೆ ಅಲ್ವಾ ಮೈಸೂರು ಎಲ್ಲರನ್ನೂ ಕರೆಸಿ ಜೋರಾಗಿ ನಾನು ಎಳೆಯ ಪಿಕ್ಚರ್ ಪಿಚ್ಚರ್ ಮಾಡ್ತಾವನೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಶೂಟಿಂಗ್ ಮಾಡಿ ಮೊದಲನೇ ದಿವಸ ಒಂದು ಸೀನ್ ಮಾಡಿ ಆಯಿತು ನೆಕ್ಸ್ಟ್ ಡೇ ಶೂಟಿಂಗು ನೆಕ್ಸ್ಟ್ ಡೇ ಶೂಟಿಂಗು ರಾಮಣ್ಣ ಅಂತ ಒಬ್ರು ಪ್ರೊಡಕ್ಷನ್ ಮ್ಯಾನೇಜರು ವೈಟ್ ಆ್ಯಂಡ್ ವೈಟ್ ರಾಮಣ್ಣ ಅಂತ ಅಲ್ಲಿ ಆರ್ಟಿಸ್ಟ್ ಎಲ್ಲ ರೆಡಿ ಆಗಿಬಿಟ್ಟವ್ರೆ ಸರಿತಾ ರೆಡಿಯಾಗಿದ್ದಾರೆ ಜಾನ್ಕಮ್ಮ ಅಶ್ವಥ್ ಅವರು ಎಲ್ಲ ರಾಜ್ಕುಮಾರ್ ಅವರು ಎಂಟು ಗಂಟೆ ಕರೆಕ್ಟಾಗಿ ರೂಮಿಂದ ಆಚೆ ಬರ್ತಾರೆ ಸುಜಾದ ಹೋಟ್ಲಿಂದ ಎಂಟೂವರೆಗೆ ಅಲ್ಲಿ ಹೋದರೆ ಒಂಬತ್ತು ಗಂಟೆಗೆ ಕೊಟ್ಟು ಕೊಟ್ಟೋಗ್ತಾರೆ ಎಂಟುವರೆ ಆದರೂ ಬಾಗಲೇ ತೆಗ್ದಿಲ್ಲ ರೂಮು ನಾನೇ ಕರ್ಕೊಂಡು ಹೋಗಬೇಕು ಸ್ಟುಡಿಯೋಗೆ ಏನು ಅಲ್ಲಿದ್ದ ಮ್ಯಾನೇಜರು ಫೋನ್ ಮಾಡ್ತಾವನೆ ಅಣ್ಣ ಎಲ್ಲ ರೆಡಿಯಾಗಿದ್ದಾರೆ ಬನ್ನಿ ಬನ್ನಿ ಬಂದೇ ಇರಯ್ಯ ಯಾ ಅಂದರೆ ಎಂಟು ಮುಕ್ಕಾಲ ಆಯಿತು ಬಾಗಲೇ ತೆಗ್ದಿಲ್ಲ ಏನಪ್ಪ ಇದು ನಾವು ಬಾಗಿಲು ತಟ್ಟಕ್ಕೂ ಭಯ ರಾಜ್ಕುಮಾರ ಪರತಮ್ಮ ಇಬ್ಬರೇ ಒಳಗೆಗಳಿದ್ದು ಹಿಂಗೆ ಮಾಡಲ್ವಲ್ಲ ಅವರು ಅಂತ ಆಮೇಲೆ ಎಂಟು ಮುಕ್ಕಾಲಲ್ಲಿ ಒಳಗಡೆ ಇಬ್ಬರಿಗೂ ಏನೋ ಘರ್ಷಣೆ ಆಗೋ ಥರ ಡೈಲಾಕು ಏನಪ್ಪ ಬೆಳಗ್ಗೆಲ್ಲ ಗಲಾಟೆ ಇದು ನನಗ್ರೆ ಎರಡನೇ ದಿವಸ ಶೂಟಿಂಗು ಅಂತ ಒಂಬತ್ತು ಗಂಟೆಗೆ ಅಕ್ಕ ಬಾಗಿಲು ತೆಗೆದ್ರು ಏನಕ್ಕ ಅಂದೆ ಸ್ಟುಡಿಯೋಗೆ ಫೋನ್ ಮಾಡಿಬಿಟ್ಟು ಯಾರ್ಯಾರು ಮೇಕಪ್ ಹಾಕ್ಕೊಂಡಿದ್ದಾರೆ ಸ್ಟಿಲ್ ತೆಗೆದ್ಬಿಟ್ಟು ಪ್ಯಾಕಪ್ ಅಂತ ಕರೆಸ್ಬಿಡು ಎಲ್ಲ ಡೇ ಹದಿನೈದು ದಿವ್ಸಕ್ಕೆ ಸೆಟ್ ಹಾಕಿರೋದು ಹದಿನೈದು ದಿವ್ಸಕ್ಕೆ ಆರ್ಟಿಸ್ಟ್ ಎಲ್ಲ ಬಂದಿರೋದು ಯಾಕಕ್ಕ ಅಂದೆ ಇಲ್ಲ ನೀನು ಬ್ರೇಕ್ ಮಾಡು ಕರೆಸು ದೊರೆ ಭಗವಾನು ಉದಯಶಂಕರ್ ಬ ಉದಯಶಂಕರ್ ಬಂದಿದ್ದರು ಎಲ್ಲರೂ ಗೌರಿಶಂಕರ್ ಕ್ಯಾಮ್ರಾಮ್ಯನ್ ಎಲ್ಲ ಬಂದರು ಬಂದಾಗ ಕೇಳಿದ್ರು ಯಾಕೆ ಏನು ಅಂತ ನಾವು ಒಂದು ಪಿಚ್ಚರ್ ಹೋದರೆ ಫುಲ್ ಸ್ಕ್ರಿಪ್ಟು ರೆಡಿ ಆಗದೆ ಹೋಗೋಲ್ಲ ಸೀನ್ ನಂಬರ್ ಒನ್ನಿಂದ ಶಿಬ್ಬೊಮ್ಮರ್ಗುವೆ ನಾನು ಅಲ್ಲೇ ಹೇಳಿದ್ದೆ ಇನ್ನೂ ರೆಡಿಯಾಗಿಲ್ಲ ಅಂದರೆ ಇಲ್ಲ ಉದಯ್ ಶಂಕರ್ ಇರ್ತಾರೆ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿದರು ಈ ಫಸ್ಟೇ ಸ್ಟುಡಿಯೋ ಮುಗಿಸ್ಕೊಂಡು ಬಂದ್ರಲ್ಲ ಈ ನೈಟು ಊಟ ಮಾಡಿಬಿಟ್ಟು ಓಟ್ಲು ಮೇಲ್ಗಡೆ ವಾಕ್ ಮಾಡೋನಾಗ ರಾಜಕುಮಾರ್ ಅವರು ಕುಂದಾನಿ ಸತ್ಯನ್ ಅಂತ ಅದಕ್ಕೆ ಅಸೋಸ ಡೈರೆಕ್ಟ್ರು ಅವ್ರನ್ನ ಕೇಳಿದ್ದಾರೆ ಸತ್ಯ ಅಣ್ಣ ನನ್ನ ಕತೆ ಸರಿಯಾಗಿ ಕೇಳೋರು ಏನು ಅಂತ ಅವರು ಬೆ ಅಂದ್ಬಿಟ್ಟು ಅಂದ್ಬಿಟ್ಟವ್ರು ಅಣ್ಣ ಇದು ರೆಡಿ ಆಗಬೇಕು ರೆಡಿ ಆಗಬೇಕು ಅವರು ಆಗ ಒಂದು ಸ್ವಲ್ಪ ಅಪ್ಸೆಟ್ ಆಗಿಬಿಟ್ರು ಅದಕ್ಕೆ ಅವರು ಶೂಟಿಂಗ್ ಬೇಡ ಬ್ರೇಕ್ ಅಂತ ನನಗೆ ಹೊಸ್ದಾಗಿ ಮದುವೆ ಆಗಿರೋದು ಒಂದು ನಾವಲ್ಲು ನಾವಲ್ಲ ನಾವು ಶೂಟಿಂಗ್ ನಿಲ್ಲಿಸ್ಬಿಟ್ರೆ ಹೆಂಗೆ ಅಂದ್ಬಿಟ್ಟು ನಾನು ಹೋಗಿ ರೂಮಲ್ಲಿ ಸುಮ್ಮನೆ ತಲೆನೋವು ಬಂದಂಗೆ ಮಲಿಗೆ ಉದಯಶಂಕರ್ ಎಲ್ಲ ಬಂದು ಎಷ್ಟೆಷ್ಟೋ ಹೇಳಿದ್ರು ಆಗ ಒಂದು ಕೆಲಸ ಮಾಡಿ ನೀವು ಬಿಟ್ಟುಬಿಡಿ ನನ್ನ ಗಾಜೂರು ಕೊಟ್ಟು ಹೋಗ್ತೀನಿ ಯಾಕೆ ಹಿಂಗೆ ಪ್ರೊಡ್ಯೂಸರ್ ದುಡ್ಡು ಹಾಕ್ಲೇಬೇಕು ವೇಸ್ಟ್ ಮಾಡ್ತೀರಾ ಅಂತ ಆಗ ನಾನು ಮಲಗಿದ್ದಕ್ಕೆ ಬಂದರು ರಾಜ್ಕುಮಾರ್ ಅವರು ಅಪ್ಪಾಜಿ ಅಂದರು ನಾನು ಸುಮ್ಮನೆ ನಾಟಕ ಆಡದೆ ನಿದ್ದೆ ಬಂದವನೇ ಏನು ನನ್ನ ಮೇಲೆ ಬೇಜಾರ ಅಂದರು ಯಾಕೆ ಇಲ್ಲ ನೋಡ ಏನೂ ರೆಡಿ ಆಗಿಲ್ಲ ಮೆಡ್ರಾಸ್ಗೆ ಹೋಗೋಣ ಒಂದು ವಾರ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಬಂದು ಶೂಟಿಂಗ್ ಮಾಡೋಣ ತಿರ್ಗಾ ನಾವೆಲ್ಲ ಪ್ಯಾಕಪ್ ಮಾಡ್ಕೊಂಡು ಮೆಡ್ರಾಸ್ಗೆ ಹೋಗಿ ನೀವು ಹಸ್ಬೆಳಕು ನೋಡಿದ್ದೀರಾ ಅದು ಇದಿದೆಯಲ್ಲ ಕಣ್ಣೀರ ದಾರೆ ಸಾಂಗು ಅವೆಲ್ಲ ಇರಲಿಲ್ಲ ಆಗ ಡೆಲ್ಲಿ ಪೋಷನ್ ಇರಲಿಲ್ಲ ಆವಾಗ ನಾವು ಕತೆ ಮಾಡ್ಕೊಂಡು ಹೋದಾಗ ಆ ಇನ್ಸಿಡೆಂಟ್ಸ್ಗಳೇ ಇರಲಿಲ್ಲ ನಮ್ಮ ಸ್ಕ್ರಿಪ್ಟಲ್ಲಿ ಅಲ್ಲಿ ಕುತ್ಕೊಂಡು ಇವರು ಅಣ್ಣವ್ರು ಕೂತ್ಕೊಂಡು ಭಗವನ್ ಅವ್ರ ಆಫೀಸಲ್ಲೇ ಶಂಕರು ದೊರೆ ಭಗವನ್ ಎಲ್ಲ ಕೂತ್ಕೊಂಡು ಮಾಡಿ ಅದೇ ಹದಿನೈದು ದಿವಸ ಆದಮೇಲೆ ಇಲ್ಲಿ ಸೆಟ್ ತಗೆ ಕೇಳಿ ಖಾಲಿ ಮಾಡಬೇಡಿ ಅಂತೇಳಿ ಹಂಗೆ ಅದೇ ಸೆಟ್ಟಲ್ಲಿ ಬಂದು ಶೂಟಿಂಗ್ ಮಾಡಿದ್ರು ಫುಲ್ ಸ್ಕ್ರಿಪ್ಟ್ ರೆಡಿ ಹ್ಞೂ ಅವ್ರು ನನಗೆ ಹೇಳಿದ್ರು ನೋಡಿಯಾ ಈ ಒಂದು ಎಷ್ಟಿಗೆ ಒಂದು 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 ಲಕ್ಷ ಖರ್ಚಾಗಿದೆಯಾ ಸುಮ್ಮನೆ ಹತ್ತಾರು ಲಕ್ಷ ಕ ಕಳ್ಕೊಳ್ಳೋ ಬದಲು ಈಗಲೇ ನಿಲ್ಲಿಸ್ಬಿಡೋಣ ಬಿಡು ನೋಡೋಣ ಆಮೇಲೆ ರೆಡಿ ಆದರೆ ಮಾಡೋಣ ಅಂದರು ಮಾತ್ರ ಅದು ಅದೇ ಆವಾಗ ಪ್ಲ್ಯಾನ್ ಮಾಡಿದ್ರು ಆ ಪೋರ್ಷನ್ಗಳೇ ಇರಲಿಲ್ಲ ಅಲ್ಲಿ ಕುತ್ಕೊಂಡು ಮಾಡಿದ್ರು ಎಲ್ಲರೂ ಸೇರ್ಕೊಂಡು ಬಂದು ಮಾಡಿ ಬಂದು ಶೂಟಿಂಗ್ ಮಾಡಿದ್ರು ಕೇಳ್ತಿದ್ರು ಇದನ್ನು ಕೇಳಲಿಲ್ಲ ನಮ್ದಲ್ವಾ ಎಲ್ಲ ರೆಡಿ ಇದೆ ಅಂದ್ಬಿಟ್ಟು ಶೂಟಿಂಗ್ ಹಾಕಂಬಿಟ್ಟಿದ್ದು ಅದೊಂದ್ರಲ್ಲೇ ಅವರು ಕೇಳದೆ ಬಂದಿದ್ದು ಉದಯ ಶಂಕರ್ ಜೊತೆಲ್ಲೇ ಇರ್ತಾರೆ ಅಂತ ಅಣ್ಣವ್ರಿಗೆ ಏನೋ ಹೇಳ್ಬಿಡೋ ಹೇಳ್ತಾರೆ ಅಂತ ಅವರು ಒಪ್ಲಿಲ್ಲ ಅದಕ್ಕೆ ಅದು ಅದೆಲ್ಲ ಆಯ್ತು ಅದಾದ್ಮೇಲೆ ಆವಿನಡೆ ಅಂತ ಒಂದು ಶೂಟಿಂಗೆ ಊಟಿಗೆ ಹೋದವು ಅಕ್ಕವ್ರದ್ದು ಅದೇ ಪ್ರೊಡಕ್ಷನ್ ನಾವು ಇರೋವು ನಾನು ನನ್ನ ತಮ್ಮ ಯಾವಾಗಲೂ ಇರೋವು ಸೋಮಶೇಖರ್ ಡೈರೆಕ್ಟ್ರು ಸುಲಕ್ಷಣ ಅಂತ ಒಂದು ಹುಡುಗಿ ಹೀರೋಯಿನ್ ಒಂದು ಲೊಕೇಶನ್ನಲ್ಲಿ ಸಾಂಗು ಊಟಿಯಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರು ಡೈರೆಕ್ಟ್ರು ಏನು ಹೇಳಿದ್ರು ಶಿರಣ ಇಲ್ಲಿಗೆ ಊಟ ಬೇಡ ಇನ್ನೊಂದು ಲೊಕೇಶನ್ಗೆ ಊಟ ತರಿಸ್ಬಿಡಿ ನಮ್ಮ ಡೈರೆಕ್ಟ್ರು ಹೇಳ್ದಂಗೆ ಕೇಳಬೇಕಲ್ವಾ ಆಯಿತು ಸರ್ ಅಂದರೆ ಆ ಲೊಕೇಶನ್ಗೆ ಊಟ ಹೋಗಿದೆ ಇಲ್ಲಿ ಹನ್ನೆರಡುವರೆ ಒಂದು ಗಂಟೆ ಆಯಿತು ಬ್ರೇಕೇ ಆಯ್ತಾ ಇಲ್ಲ ಸಾಂಗ್ ತಗೀತ್ಲಿ ಅವ್ರಿಗೆ ಒಂದೂವರೆ ಆಯಿತು ನನಗೆ ಯಾಕೋ ಭಯ ಆಯಿತು ಒಂದೂವರೆಲಿ ಆದ ತಕ್ಷಣ ಇನ್ನೊಂದು ಕಾರ್ ಕಳಿಸಿ ಅಲ್ಲಿಂದ ಊಟ ತರಿಸ್ಬಿಡು ಅಂತ ಒಂದು ಮುಕ್ಕಾಲು ಆಯಿತು ಆವತ್ತು ನನ್ನ ಅದೃಷ್ಟಕ್ಕೆ ರಾಜ್ಕುಮಾರ್ ಅವ್ರಿಗೆ ಅವತ್ತೇ ಹೊಟ್ಟೆ ಎಸಿಬೇಕಾ ನಾನು ಕರೆದ್ರು ಒಂದು ಮರದ ಹತ್ರ ಕರ್ಕೊಂಡು ಏನೇ ನಾವು ಕಷ್ಟಪಡೋದು ಯಾತಕ್ಕೆ ಊಟಕ್ಕೋಸ್ಕರ ರಾಜ್ಕುಮಾರ್ಗೇನೋ ಹೊಟ್ಟೆ ಇಲ್ಲ ನಮಗೆ ಬೇಡವಾ ಅಂದ್ಬಿಟ್ಟು ಆ ಲೈಟ್ ಬಾಯಿಸ್ಕೊಡು ಅವರೆಲ್ಲ ಲೈಟೆಲ್ಲ ಒತ್ಕೊಂಡು ಬರಬೇಕು ಅನ್ನೋಲ್ ಬಂಟು ಏನೋ ಒಂದು ಡೈಲಾಗ್ ಹೇಳಿದ್ರು ನನಗೆ ಮನಸ್ಸಿಗೆ ಕಷ್ಟ ಆಯಿತು ಆಯಿತು ಅಷ್ಟೊತ್ತಿಗೆ ಊಟ ಬಂದ್ಬಿಡ್ತು ಊಟ ಬಂತು ಊಟ ಎಲ್ಲ ಮುಗಿಸಿ ಅವತ್ತು ಅಲ್ಲೇ ನಾಲ್ಕು ಗಂಟೆ ಆಯಿತು ಶೂಟಿಂಗು ಶುಫ್ಟಾಗ ಶುಫ್ಟ್ ಆಗಲೇ ಇಲ್ಲ ಅಲ್ಲೇ ಪ್ಯಾಕಪ್ ಮಾಡಿಕೊಂಡು ಹೋಟ್ಲಿಗೆ ಬಂದವು ಅಂತ ಐತೆ ಅಲ್ಲಿ ಇಳ್ಕೊಂಡು ನನಗೆ ಮೂಡೆಲ್ಲ ಅಲ್ಲೇ ಇತ್ತು ನಾನು ಇವತ್ತು ಅವ್ರ ಕೈಲಿ ಮಾತಾಡಿದ್ರಲ್ಲ ಅನ್ನಿಸ್ಕೊಂಡಲ್ಲ ಅಂತ ಸರಿ ರಾತ್ರಿ ಹತ್ತು ಗಂಟೆಲಿ ಊಟ ಮಾಡಿಬಿಟ್ಟು ಅವರು ಒಂದು ವಾಕ್ ಮಾಡ್ತಾರೆ ಬೃಂದಾವನ ಒಂದು ಹೋಟ್ಲೈತೆ ಹಾಂ ನೈಟ್ ಊಟ ಆದಮೇಲೆ ಒಂದು ರೌಂಡ್ ಹೊಡೆದೇ ಹೊಡಿತಾರೆ ಎಲ್ಲಿರಲಿ ಸರಿ ಅಲ್ಲಿ ಹೇಳ್ಬಿಟ್ಟು ನಮ್ಮ ಯಾರೋ ಒಂದು ಪ್ರೊಡಕ್ಷನ್ ಹುಡುಗ ಬಂದು ಅಣ್ಣ ಅಣ್ಣ ಕರೀತಾವ್ರಿಂದ ನಾನು ಮಧ್ಯಾಹ್ನ ಬೇರೆ ಆಗಿದೆ ಸೇವೆ ಇಷ್ಟೊತ್ತಲ್ಲಿ ಏನಪ್ಪ ಸೇವೆ ಆಯ್ತದೆ ಅಂದ್ಬಿಟ್ಟು ಬಂದೆ ಊಟ ಆಯ್ತಪ್ಪಾಜಿ ಏನವರು ನನ್ನ ಭಾಳ ಇದಾಗಿ ಮಾತಾ ಒಂದಿವ್ಸೂ ಬಾಯ್ಲಿ ಸೀನು ಅಂತ ಕರಿತಿರ್ಲಿಲ್ಲ ಅಪ್ಪಾಜಿ ಅಪ್ಪಾಜಿ ಏನೋರು ಆಯ್ತು ಮಾವ ಅಂದೆ ಬಾ ಒಂದು ರೌಂಡ್ ವಾಕಿಂಗ್ ಬರೋಣ ಅಂತ ಹೋದು ಮಧ್ಯಾಹ್ನ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ ಅಂದರು ನಾನು ಏನು ಏನು ಇಲ್ಲವಲ್ಲ ಮಾವ ಆ ಥರ ಇಲ್ಲ ಕಣೆಯ ನನ್ನ ಬಾಯ್ನಲ್ಲಿ ಆ ಮಾತು ಬರಬೇಡ್ದಾಗಿತ್ತು ಹೊಟ್ಟೆ ಹಸ್ತ್ ಬಿಡ್ತು ಕಣೆಯಾ ಬೇಜಾರು ಮಾಡ್ಕೋಬೇಡ ಅಂದರು ಅವ್ರು ನಾನು ಅದನ್ನು ಕೇಳಬೇಕಾಗಿರಲಿಲ್ಲ ಅಂಥ ದೊಡ್ಡ ವ್ಯಕ್ತಿ ಅಂಥ ದೊಡ್ಡ ವ್ಯಕ್ತಿ ಅದಾದಮೇಲೆ ಬಿಡುಗಡೆ ಅಂತ ಒಂದು ಪಿಚ್ಚರ್ ಬತ್ತಲ್ಲ ಅದಕ್ಕೂ ನಾನು ಸ್ಟ್ಯಾಂಡ್ ಡೈರೆಕ್ಟ್ರು ನಾನು ಸೋಮಶೇಖರ್ ಸೋಮಶೇಖರ್ ಅಸೋಸಿಯೇಟೆಡ್ಡು ಅವಾಗಿನ್ನೂ ಆಗಿರಲಿಲ್ಲ ಸೋಮಶೇಖರ್ ಬಿಡುಗಡೆಗೆ ಇದಕ್ಕೆ ಡಾರ್ಜಿಲಿಂಗ್ ಔಟ್ಡೋರ್ ಭಾರತಿ ಇನ್ನೊಬ್ಬರು ಕಲ್ಪನಾ ಸಾಂಗು ರಾಜ್ಕುಮಾರ್ ಅವರು ವೇಣುಗೋಪಾಲ್ ಪ್ರೊಡಕ್ಷನ್ ವೈಆರ್ ಸ್ವಾಮಿ ಡೈರೆಕ್ಟ್ರು ಆಗ ಸೋಮಶೇಖರ್ಗೆ ಇದನ್ನು ಫಿಕ್ಸ್ ಮಾಡ್ದು ಬಾ ಬಾಳ ಪಂಜರನಾ ಬಂಗಾರ ಬಂಗಾರ ಪಂಜರ ಡೈರೆಕ್ಟ್ರು ಫಿಕ್ಸ್ ಮಾಡಿದ್ರು ಅಕ್ಕ ಆವಾಗ ಅವರು ಡೈರೆಕ್ಟ್ರಿಗೆ ಕೆಲಸ ನಡೀತಿತ್ತು ಅವ್ರು ಬರೋಕ್ಕಾಗಲಿಲ್ಲ ನಾನು ಒಬ್ಬನೇ ಹೋದೆ ಏ ಬರೀ ಸಾಂಗು ಒಂದು ಸೀನು ಅಷ್ಟೇ ಇದ್ದಿದ್ದು ಆಗ ನಮ್ಮ ಅಕ್ಕವರು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಅವರಿಗೆ ನನಗೆಲ್ಲ ತೋರಿಸಿದ್ರು ನೋಡಪ್ಪ ಇದು ನಿಮ್ಮ ಅವ್ರದ್ದು ಟವಲ್ಲು ಇದು ಇದು ಬೆಳಿಗ್ಗೆ ಅವರಿಗೆ ಶೇವಿಂಗ್ ಸೆಟ್ಟು ಅವರು ಎದ್ದ ತಕ್ಷಣ ಅವರು ಎಲ್ಲ ರೆಡಿ ಮಾಡಿ ಅಂತ ನನಗೆಲ್ಲ ಟ್ರೈನಿಂಗ್ ಕೊಟ್ಟರು ಆಯ್ತಕ್ಕ ಎಲ್ಲ ಮಾಡ್ತೀನಕ್ಕ ಅಂದ್ಬಿಟ್ಟು ಡಾರ್ಜಿಂಗ್ ಬಂದೆ ಒಂದೇ ರೂಮು ಅವರೇನು ರಾಜಕುಮಾರು ಒಬ್ರೆ ಮಲಿಕೊಳ್ಳೋದು ಬಾಂಬೆದಾಗ ಕೆಳಗೆ ಏನಿಲ್ಲ ಒಂದೇ ಮಂಚ ಡಬಲ್ ಬಿಡಲ್ಲಿ ಇಬ್ರು ಪಕ್ಕಪಕ್ಕನೇ ಅಲ್ಲಿ ಚಳಿ ಈ ರಗ್ ಅಂತದ್ದು ಗೊತ್ತೇ ರಜಾಕ್ ಅಂತ ನೋಡಿ ಹಾಸಿಗೆ ಥರ ಒದ್ಕೊಳ್ಳೋದು ಅದು ಎರಡು ಕಲ್ಲಿದ್ದಲು ಇದು ಬೆಂಕಿ ಹಾಕಿರು ನಮ್ಮ ನಾನು ಬೆಳಗ್ಗೆ ನನ್ನ ಐದು ಗಂಟೆಗೆ ಎಚ್ಚರ ಮಾಡು ನಂಬ ಅವರಿಗೆ ಟವಲ್ ಇಡಬೇಕು ಬ್ಲೇಡ್ ಇಡಬೇಕು ಅಂತ ಇದಕ್ಕಿದ್ದಂಗೆ ಇದ್ದಕ್ಕಿದ್ದಂಗೆ ಅಪಜೇಯ ಅಪಜಯನವ್ರು ಧಡಾರ್ ಇದ್ಬಿಡಿ ನಮ್ಮ ಅವ್ರಿಗೆ ಶೇವಿಂಗ್ ಸೆಟ್ ಎಲ್ಲ ಇಡಬೇಕು ಅಂತ ನಾನು ಸ್ನಾನ ಆಯಿತು ಹೋಗ್ತೀನಿ ನೀನು ರೆಡಿ ಆಗುವ ಅವ್ರು ಎದ್ದೋಗನಾಗ ಅವರು ಅದ್ಕೋತಿದ್ರಲ್ಲ ಅದನ್ನು ಆ ಹುಡುಗ ಚಳಿಲಿ ಮಲ್ಗವ್ನಿ ಅಂತ ಅಲ್ಲಿ ನಾನು ಕೈಗೆ ಗ್ಲೌಸು ಕಾಲಿಗೆ ಸ್ಯಾಕ್ಸು ಸ್ವೆಟರು ಎಲ್ಲ ಒಂದು ಒಂದು ಸ್ವೆಟ್ರು ಹಾಕೋತಿರ್ಲಿಲ್ಲ ಡಾರ್ಜಿಲಿಂಗಲ್ಲಿ ಅವರು ಬೆಳಗ್ಗೆ ಎದ್ದು ಎಕ್ಸಸೈಜ್ ಮಾಡಿಬಿಟ್ಟು ಮೇಕಪ್ ಐದು ದಿವಸನೂ ನನಗೆ ಸೇವೆ ಮಾಡೋರು ಅವ್ರ ಸೇವೆ ನಾನು ಮಾಡಲಿಲ್ಲ ಅಲ್ಲಿಂದ ಮೆಡ್ರಾಸಿಗೆ ಬಂದೋ ಆಮೇಲೆ ವರ್ಡನಾಗ ಅಕ್ಕವರು ಐದು ಸಾವಿರ ರೂಪಾಯಿ ಕೊಟ್ಟರು ಅವ್ರ ಕೈಗೆ ಖರ್ಚಿಗೆ ಸುಮ್ಮನೆ ಯಾಕೆ ಪಾರ್ವತಿ ಇವರು ಪ್ರೊಡಕ್ಷನ್ ಬಂದು ವೇಣುಗೋಪಾಲ ನಾವು ಖರ್ಚು ಮಾಡೋಕ್ಕಾಯ್ತದ ಬೇಡ ಬೇಡ ಅಂತ ಕೊಡು ಸೀನು ಕೇಳಿ ನಾನು ಕೇಳ್ಕೊಟ್ರು ಅಲ್ಲಿಗೆ ಹೋದ್ಮೇಲೆ ಯೋ ಹೆಂಗಾರ ಮಾಡಿದ್ದು ಖರ್ಚು ಮಾಡಬೇಕಲ್ಲ ಯಾ ಅಂದರು ಡಾರ್ಜಲಿಂಗಲ್ಲಿ ಆಯಿತು ಮ್ಯಾಮ್ ರೆಡಿ ಮಾಡ್ತೀನಿ ಅಂತ ಆಗ ಶಿವಯ್ಯ ಸ್ಟೆಂಟ್ ಮಾಸ್ಟ್ರು ಅವನು ಬಂದಿದ್ದ ದೇವಿ ಜೈರಾಮು ಈ ಪ್ರೊಡಕ್ಷನ್ ಮ್ಯಾನೇಜರು ಇವರು ಇಷ್ಟು ಜನ ಈ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಹೋಗಲಿಲ್ಲ ಎರಡು ಸರಿ ಹೋಟ್ಲಿಗೆ ಹೋದವು ಏನು ಖುಷಿ ಅವ್ರಿಗೆ ಬಿಲ್ ಕೊಟ್ಟು ನಾನು ಕೊಟ್ಟೆ ಅಂತ ಒಂದು ಎರಡು ಮುಕ್ಕಾಲು ಸಾವಿರ ಅಷ್ಟು ಖರ್ಚಾಯ್ತು ಅಷ್ಟೆ ಇನ್ನೂ ಒಂದು ಎರಡುವರೆ ಸಾವಿರ ಮಿಕ್ಕಿತ್ತು ಮೆಡ್ರಾಸಿಗೆ ಬಂದವು ಮೆಡ್ರಾಸಿಗೆ ಬಂದ ಮೇಲೆ ಅಕ್ಕ ಹೀಗೆ ಮಾತಾಡ್ಕೋದು ಏನು ರೀ ಸೀನು ಭಾಳ ಚೆನ್ನಾಗಿ ನೋಡ್ಕೊಂಡ ಅಂದರು ನೋಡ್ಕೊಂಡ ಪಾರ್ವತಿ ಬೆಳಗ್ಗೆ ಏಳು ಗಂಟೆಗೆ ಹೇಳ್ತಾ ಇದ್ದ ನನಗೆ ಬೇಕಾ ಅಂತ ಆಗ ಅಕ್ಕ ಒಂದ್ಸರಿ ನೋಡಿದ್ರು ಅದಿರಲಿ ಆಮೇಲೆ ದುಡ್ಡೆಲ್ಲ ಏನು ಮಾಡಿದ್ರಿ ಎಲ್ಲ ಕೇಳು ಎರಡು ದಿವಸ ಕರ್ಕೊಂಡು ಹೋಗಿದ್ದೆ ಎಲ್ಲರೂ ಕೊಟ್ಟೆ ನಾನು ಮಾಡಿದೆ ಖರ್ಚು ಒಂದು ಅಕ್ಕ ಎಷ್ಟಾಯಿತು ಕೈ ನೀವು ಎರಡುವರೆ ಸಾವಿರ ಮೆಕ್ಕತೆ ಕೊಡು ಒಂದು ಕೊಡ್ತಾರೆ ನಿನಗೆ ಹೋಗೋಕೆ ಕೊಡೋಲ್ಲ ಅಂತ ನಾನು ಮಡಿಕೊಂಡೆ ಒಲವು ಗೆಲುವು ಒಲವು ಗೆಲುವು ಇಲ್ಲೇ ಮಾಡಿದೆ ಇಪ್ಪತ್ತು ದಿವಸ ಶೂಟಿಂಗ್ ಮಾಡಿದೆ ಮೈಸೂರು ಮೆಡ್ರಾಸ್ ಪ್ರೊಡಕ್ಷನ್ನು ನಾವು ಅಲ್ಲೇ ಇದ್ದಿದ್ದಾಗ ಔಟ್ಡೋರ್ ಇಲ್ಲಿಗೆ ಬಂದು ಅಂದರೆ ಕತೆಗೆ ಸಂಬಂಧಪಟ್ಟರೆ ಅದು ಕಾಲೇಜ್ ಸೀನ್ಗಳು ಇವೆಲ್ಲ ಮಾಡಬೇಕಾಗಿತ್ತು ನಮ್ಗೆ ಅನುಕೂಲ ಅಂದ್ಬಿಟ್ಟು ಗಂಗೋತ್ರಿ ಆಗ ಅವರು ಇದ್ರಲ್ಲ ಅವ್ರೆಂಥ ಟೈಗರ್ ಇದ್ದಂಗೆ ಸಂಪತ್ತವರು ಇರಲಿಲ್ಲ ಅಷ್ಟು ವಾಯ್ಸ್ ಇತ್ತು ಅವ್ರಿಗೆ ಏ ಎಲ್ಲಿ ಬೇಕಾದರೂ ಸಲೀಸಿಂಗ್ ಅವರು ನಾನು ಹೊಸ ಬೆಳ್ಕೋ ಮಾಡನಾಗ ಅದರಲ್ಲಿ ಒಂದು ಇವ್ರದ್ದು ಕೋಂಪವ್ರದ್ದು ಒಂದು ಇದೆ ತೆರೆದಿದೆ ಓ ಮನೆ ಬಂದೆ ಅದು ಅವ್ರದ್ದು ಅದು ಅವರು ಪರ್ಮಿಷನ್ ತಗೊಳ್ದೆ ನಾವು ಮಾಡೋಂಗಿಲ್ಲ ಅವರು ನಾವು ಅವ್ರ ಮನೆಗೆ ಕೋಂಪ ಅವ್ರ ಮನೆ ಅಲ್ಲೇ ಸ್ಟುಡಿಯೋ ಹತ್ರನೇ ಮನೆ ಸರ್ ಈ ಥರ ನಮ್ಮ ಹುಡುಗ ಒಂದು ಪಿಚ್ಚರ್ ಇದ್ದಾನೆ ನೀವು ಸಾಂಗ್ ಹಾಕೋಬೇಕಾ ಯಾರು ಪಾತ್ರ ಮಾಡ್ತಾರೆ ರಾಜ್ಕುಮಾರ್ ರಾಜ್ಕುಮಾರ್ ಅವ್ರಿದ್ಮೇಲೆ ನನ್ನ ಕೇಳಕ್ಕೆ ಬಂದ್ರಿ ಅಂದರು ಇಲ್ಲ ಅದಲ್ಲ ಇವರು ಪರವತಮ್ಮ ಅವ್ರ ತಮ್ಮನೇ ಇವರೇ ಪ್ರೊಡ್ಯೂಸರು ಅಂತ ನಾನು ಹೋಗಿ ಕಾಲಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಶಾಲೆ ತಗೊಂಡೋಗಿದ್ದೆ ಒದಿಸಿ ಕೇಳಿ ಅಪ್ಪ ನನಗೆ ಶಾಲೆಗೀಲೆಲ್ಲ ಬೇಡ ರಾಜ್ಕುಮಾರ್ ಅವ್ರು ಬಂದಾಗ ನಮ್ಮ ಮನೆಗೆ ಒಂದು ದಿವ್ಸ ಕರ್ಕೊಂಬಂದ್ಬಿಡು ಸಾಕು ಕೇಳ್ಕೊಂಬರು ಮೂರು ಸತಿ ಕರ್ಕೊಂಬತ್ತೀನಿ ಗುರುಗಳೇ ಅಂದೆ ಮೂರು ಸತಿ ಬತ್ತಿ ಅಂದೆ ಆಗ ನಾವು ಮೈಸೂರು ಬಂದ ತಕ್ಷಣ ಅವ್ರಿಗೆ ಗಂಡೆಗೆ ಹೇಳ್ತೆ ಪಾರ್ವತಿ ಫಸ್ಟ್ ಅಲ್ಲಿಗೆ ಹೋಗೋಣ ಆಮೇಲೆ ಹೋಗೋಣ ಅಂದ್ರೆ ಅವ್ರಿಬ್ಬರು ಬಂದು ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ಎಷ್ಟು ಸಂತೋಷ ಪಡ್ಬಿಟ್ಟು ಅಂತ ಸರ್ ಮೈಸೂರಲ್ಲಿ ಭಾಳ ಇದು ಸಂಪತ್ತು ಸಂಪತ್ತವರು ಆಮೇಲೆ ಒಂದು ಸರಿ ಅಕ್ಕವರು ಅವ್ರಿಗೆ ನಮ್ಮ ಯಜಮಾನ್ರು ನಿಮ್ಮ ಮೇಲೆ ಭಾಳ ಬೇಜಾರು ಮಾಡ್ಕೋತಾರೆ ಯಾಕೆ ಯಾಕಮ್ಮ ಅಂದ್ರೆ ನೀವು ಶೂಟಿಂಗ್ಲೆಲ್ಲ ಅಣ್ಣ ಅಂತ ಅಣ್ಣ ಅಂತೀರಂತೆ ರಾಜಣ್ಣ ರಾಜಣ್ಣ ಅಣ್ಣ ಅಂತಾರಲ್ಲ ಇವರು ಸಂಪತ್ತರು ಅದು ಅದಕ್ಕೆ ಓಹೋ ಹೋ ಅದಕ್ಕಮ್ಮ ಒಂದು ಕೆಲಸ ಮಾಡಿ ನಾಳೆಯಿಂದ ಇನ್ನು ನೀವು ಮೈಸೂರಿಗೆ ಬಂದರೆ ನಮ್ಮ ಮನೆಗೆ ನೀವು ಗಂಡಜಿಗೆ ಬರಬೇಡಿ ಅಂದರು ಅವರು ಯಾಕಪ್ಪ ಜಿ ಹಂಗೆ ಮಾತಾಡ್ತೀವಿ ಅಲ್ಲಮ್ಮ ನನಗೆ ರಾಜ್ಕುಮಾರ್ ಅವ್ರಿಗಿಂತ ಮೂರು ಕತ್ತೆ ವಯಸ್ಸು ಜಾಸ್ತಿ ಆಗಿದೆ ನಾನು ರಾಜ್ಕುಮಾರ್ ಅವ್ರಿಗಲ್ಲ ಅವ್ರ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋದು ವಯಸ್ಸಿಗೆ ಈಗ ನಾನು ಔಟ್ಡೋರ್ ಶೂಟಿಂಗ್ ನಡೆಯೋನಾಗ ಏನೇ ರಾಜ್ಕುಮಾರ್ ಅಂದರೆ ನನಗೆ ಬಿಡ್ತಾರಾ ಹುಡುಗರು ಅಭಿಮಾನಿ ಅವರು ಇದಕ್ಕೆ ವ್ಯಕ್ತಿತ್ವಕ್ಕೆ ನಾವು ಆ ಬೆಲೆ ಕೊಡೋದು ಅವ್ರು ಅಲ್ಲಿ ನಾನು ಅಂತ ಮುತ್ತ ರಾಜ್ಕುಮಾರ್ ಅಂತ ಕೂಗಕ್ಕೆ ನನಗೆ ಅಂತಂದ್ರೆ ಹಾ ಅವ್ರು ಬರೀ ಇಂಗ್ಲೀಷ್ ಡ್ರಾಮಾನೇ ಆಡ್ತಿದ್ದು ಇಂಗ್ಲೀಷ್ ಡ್ರಾಮಾನೇ ಬರೀ ಆಡ್ತಾಯಿದ್ದು ಸಂಬಂಧ ಏ ಒಳ್ಳೆ ಒಳ್ಳೆ ಅವರು ಆ ಬಡವರು ಬಂದ್ರನ್ನಲ್ಲಿ ಎಂಥ ಎಂಥದ್ದು ಕೆಟ್ಟ ಮಾಡಬೇಕು ಈ ಥರ ಇನ್ಸಿಡೆಂಟ್ಸ್ಗಳು ಒಲವು ಗೆಲುವು ಸ್ವಲ್ಪ ಆ್ಯಾವ್ರೇಜ್ ಇಟ್ಟು ತುಂಬ ದೊಡ್ಡ ಇಟ್ಟೇನ ಏನಿಲ್ಲ ಅಂತ ಇಟ್ಟೇನಿಲ್ಲ ಆದರೆ ಒಳ್ಳೆಯ ಸ್ಟಾರ್ ಕ್ಯಾಸ್ಟೇ ಹೋಯ್ತು ನಮಗೇನು ತೊಂದರೆ ಆಗಲಿಲ್ಲ ತೊಂದರೆ ಆಗಲಿಲ್ಲ ನನಗೆ ತೊಂದರೆ ಆಗಿದ್ದು ಕೊನೆ ಕೊನೆಯಲ್ಲಿ ಜಗ್ಗೇಶ್ ಎರಡು ಪಿಚ್ಚರ್ ಮಾಡಿದೆ ಉರ್ವಶಿ ಕಲ್ಯಾಣ ಪಣಿರಾಮಚಂದ್ರ ಮಣಿರಾಮಚಂದ್ರ ಡೈರೆಕ್ಟ್ರು ಅದರಲ್ಲಿ ಒಂದು ಎಂಟೊಂಬತ್ತು ಲಕ್ಷ ಲಾಭ ಬಂತು ಇಮ್ಮಿಡಿಯೇಟ್ ರೂಪಾಯಿ ಮಾಡಿದೆ ಮಲೇಶ್ ಡೈರೆಕ್ಟ್ರು ಒಂಬತ್ತು ಲಕ್ಷ ಹೋಯಿತು ಆವಾಗ ಅದಾದ ಮೇಲೆ ದೇವರಾಜದ್ದು ಒಂದು ಕುಮಾರ್ ಗೋವಿಂದ ಮಾಡಿದೆ ಗಂಡೆದೆ ಬೈರ ಇವನು ಇನ್ನೊಂದು ಇವಂದು ಯಾವುದೋ ಎರಡೇ ಅಕ್ಷರ ಬರ್ತದೆ ಕುಮಾರ್ ಗೋವಿಂದದು ಚಿಕ್ಕ 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 ಎರಡು ಪಿಚ್ಚರ್ ಮಾಡಿದೆ ನಮ್ಮಣ್ಣವರು ಆ ಸೇಲಿಗೆ ಬಂತು ನಮ್ಮಣ್ಣ ಒಂದು ಸ್ವಲ್ಪ ದೈವಿ ಭಕ್ತರು ಚಿನ್ನಗೌಡರು ನಾವಾದರೂ ಒಂದು ಇಸ್ಪಿಟ್ ಆಡಿದ್ದೀವಿ ಎಲ್ಲ ಆಡಿದ್ವಿ ನಮ್ಮ ಅಣ್ಣ ಟೈಮ್ ವೇಸ್ಟ್ ಮಾಡೋದು ಬರೀ ದೇವಸ್ಥಾನ ಗುರುಗಳ ಮನೆ ಪುರೋಹಿತ್ರಿಗಳ ಮನೆ ಚಿನ್ನಗುಡ್ರು ಅವ್ರಿಗೆ ಬೆಳಗ್ಗೆ ಆದರೂ ಸರಿ ರಾತ್ರಿ ಆದರೂ ಸರಿ ನಾನು ಮತ್ತಿಗೆ ಹೇಳ್ತೀನಿ ಹೋದಾಗೆಲ್ಲ ಯಾಕೆ ಅಡುಗೆ ಮಾಡ್ತೀನಿ ನಮ್ಮ ಅಣ್ಣವ್ರ ಥರ ವೇ ಸಾಕು ಅಂತ ಅಲ್ಲಿಂದ ಮಾಡಿದೆ ಆ ಪಿಚ್ಚರ್ ಎರಡು ಕೊಡಲಿಲ್ಲ ನಮ್ಮ ಅಣ್ಣಣ್ಣ ಆಫರ್ ಬಂದಿತ್ತು ಆ ಎರಡರಲ್ಲಿ ಆ ಕಾಲದಲ್ಲಿ ಒಂದು ಎಂಬತ್ತು ಎಪ್ಪತ್ತು ಲಕ್ಷ ಹೋಯ್ತು ಸರ್ ನಲ್ವ ಮೂವತ್ತು ಮೂವತ್ತೈದು ಎಪ್ಪತ್ತು ಲಕ್ಷ ಊಟ ಆವಾಗಲೇ ನಾನು ಸಣ್ಣ ಹತ್ತು ಹತ್ತು ಲಕ್ಷ ಐದು ಲಕ್ಷ ಎಲ್ಲ ಬಂದಿದ್ಲೆಲ್ಲ ಜೋಡಿಸಿ ಬಂಡ್ಲು ಮಾಡಿ ಇಟ್ಟಿದ್ರು ನಮ್ಮ ಅಣ್ಣ ಎರಡು ಪಿಚ್ಚರಲ್ಲೇ ಫುಲ್ಲು ಬರಬಾರ್ದು ಆಗೋದು ನಾನು ಅವಾಗ ಒಂದು ಸ್ವಲ್ಪ ಈ ಕುಡಿಯೋ ಗಿಡಿ ಆಗಿಬಿಟ್ಟಿದ್ರೆ ಬಿಟ್ಟಿದ್ರೆ ಸತ್ತೋಗಿ ಗುಡಿಯೇ ಕುಡಿಕೊಡ್ದು ಒಂದು ಸ್ವಲ್ಪ ಸಾಲವೂ ಇತ್ತಾಗ ಆಗ ನಮ್ಮ ಹಳೆ ಪಿಚ್ಚರ್ಗಳೆಲ್ಲ ಕೊಟ್ಬಿಟ್ಟು ಸಾಲ ಎಲ್ಲನೂ ತೀರಿಸ್ಬಿಟ್ಟು ಅಲ್ಲಿಗೆ ಪ್ರೊಡಕ್ಷನ್ಗೆ ಆಗ ಅಕ್ಕ ಹಿಡಿದ್ರು ನೀನೇನು ಸಿನಿಮಾ ಮಾಡಬೇಡ ಅಂತ ಗೊತ್ತಾಗ್ಬಿಟ್ಟು ಬೈದರು ಯಾಕೆ ಮಾಡ್ತೀಯ ಏನು ಬೇಡ ಅಂತ ಅಲ್ಲ ನೀವು ಅವರು ಅಕ್ಕವ್ರಿಗಾಗ್ಲಿ ಅಣ್ಣವ್ರಿಗಾಗ್ಲಿ ಈ ಬೇರೆ ಸಿನಿಮಾ ಮಾಡ್ತಾರ ಕತೆ ಡಿಸ್ಕಸ್ ಮಾಡಿ ಯಾವ್ದು ಮಾಡಿಲ್ವಾ ಇಲ್ಲ ಮಾಡ್ತಾ ಇದ್ದೀವಿ ಎಲ್ಲದಕ್ಕೂ ನಾನು ಸಾಂಗ್ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಸಾಂಗ್ ಓಕೆ ಮಾಡ್ಸ ವರ್ಧಣ್ಣವ್ರನ್ನೇ ಕರ್ಕೊಂಡ್ ಬರ್ತಿದ್ದೆ ನಮಗೆ ನಮಗೆ ಶಂಕರ್ ಮೇಲೆ ಒಂದು ನಂಬಿಕೆ ಉದಯ್ ಶಂಕರ್ ಅಂದರೆ ಅವರು ಅವರು ಅಷ್ಟು ಇಷ್ಟಪಟ್ಟಿರಲಿಲ್ಲ ಆಗ ನಮ್ಮ ಅಣ್ಣ ಇಷ್ಟಪಟ್ಟುಬಿಟ್ರು ನಮ್ಮಣ್ಣ ಚಿಕ್ಕನ ಭಾಳ ಇಷ್ಟಪಟ್ಟುಬಿಟ್ರು ಅವರು ಮಾಡಿದೆ ಪ್ರೊಡಕ್ಷನ್ ಪಿಚ್ಚರ್ ಚೆನ್ನಾಗೇ ಇತ್ತು ಪಿಚ್ಚರು ಏನು ಅಂದ್ಕೊಂಡಂಗೆ ಗಂಡದ ಬರ ಅಂದ್ರೆ ಸೂಪರ್ ಫ್ಲಾಪ್ ಆಗೋಯ್ತು ಹ್ಞೂ ಏನೂ ಬರಲಿಲ್ಲ ಅದೇ ಹೇಳಿದ್ನಲ್ಲ ನಮ್ಗೆ ಅವತಾರಗಳಿದ್ರೆ ಹೋಗ್ಬಿಡೋವು ಅಂತ ಆ ಕಾಲದಲ್ಲಿ ನಲ್ವತ್ತೈವತ್ತು ಲಕ್ಷ ಅಂದರೆ ಏನು ಸರ್ ಐದು ಐದೈದು ಅವಾಗೆಲ್ಲ ಒಂದು ಪಿಚ್ಚರಿಗೆ ಬರ್ತಿದ್ದು ಐದು ಲಕ್ಷ ಹತ್ತು ಲಕ್ಷ ಲಾಭ ಇವತ್ತು ಕೋಟಿ ಗಟ್ಟಲೆ ಬರ್ತದೆ ಹೋದ್ರೂ ಹಂಗೆ ಹೋಯ್ತದೆ ಬಿಡಿ ಈಗ ಒಂದು ಪಿಚ್ಚರ್ ಲಾಸ್ ಆಯಿತು ಅಂದರೆ ಎರಡು ಮನೆ ಮಾಡಿದೆ ಎರಡು ಎಕರೆ ಮಾಡಿದೆ ಅನ್ಬೇಕೀಗ ಆದರೂ ಸಿನಿಮಾ ಮಾಡ್ತೇವ್ರೆ ಎಷ್ಟು ದುಡ್ಡು ಕೊಡ್ತಾಯಿಲ್ಲ ಆಮೇಲೆ ನಮ್ಮ ವಿಜಯ ರಾಘವೇಂದ್ರ ಓದ್ತಾ ಇದ್ದ ಅವನು ನಮ್ಮ ಅಣ್ಣವ್ರ ಹತ್ರ ನಾಗಾಭರಣ ಗೌರಿಶಂಕರ್ ಹೋಗಿ ಕತೆ ಹೇಳಿದ್ರು ಅಂತೆ ನಿಮ್ಮ ಹುಡುಗನ ಕಾಲ ಮಾಡಿಸಿ ನಮ್ಮ ಅಣ್ಣ ಅಂದ್ರಂತೆ ಏನರಪ್ಪ ನನ್ನ ಮಗ ಓದ್ತವನೇ ನನ್ನ ಮಗನ ಈಗಲೇ ಹಾಳು ಮಾಡ್ತಿಲ್ಲ ನೀವಿಬ್ಬರು ದಯವಿಟ್ಟು ಕಾಪಿ ಕುಡ್ಕೊಂಡು ಓಟೋಗಿ ನಾನು ಮಾಡ್ಸಲ್ಲ ಅಂದರು ಇಬ್ಬರಿಗೂ ಇವರಿಬ್ಬರು ಹೊರಗಡೆ ಬತ್ತಾ ಗೌರಿಶಂಕರು ಅಣ್ಣ ಇವ್ರ ತಾವು ಮಾತಾಡೋ ಪ್ರಯೋಜನ ಇಲ್ಲ ಬನ್ನಿ ಮೈಸೂರಿಗೆ ಹೋಗೋಣ ಅವರೇ ಸರಿ ಚಿನ್ನೇಗೌಡರಿಗೆ ಆಗಲ್ಲ ಇಬ್ಬರು ಮೈಸೂರಿಗೆ ಬಂದರು ಬಂದು ನನಗೆ ಕತೆ ಹೇಳಿದ್ರು ಹೋಗಿ ಶೂಟಿಂಗ್ ಶುರು ಮಾಡಿ ಅಂದೆ ಚಿನ್ನಗೌಡ್ರು ಚಿನ್ನಗೌಡ್ರು ಸೈಡ್ಗೆ ಮಡಿಗೆ ಮಾಡಿ ನೀವು ಅಂದೆ ಆಗ ನಾನು ಅಣ್ಣ ಫೋನ್ ಮಾಡಿದೆ ನಾನು ಅಪ್ಪ ಈ ಥರ ಬಂದೆ ಹಾಂ ಅಲ್ಲಿಗೂ ಬಂದಿದ್ದರೆ ಈ ಥರ ಕತೆ ಭಾಳ ಚೆನ್ನಾಗಿದೆ ಅವನಿಗೆ ಸೂಟ್ ಆಗ್ತದೆ ಮಾಡಿದೆ ಅಪ್ಪ ಸ್ಕೂಲಿದ್ದು ಸ್ಕೂಲ್ದು ಯಾಕೆ ಯೋಚನೆ ಮಾಡ್ತೀರಾ ಹೆಂಗೂ ಆಯ್ತದೆ ಅಲ್ಲ ಮೈಸೂರಲ್ಲಿ ಅವನು ಇಪ್ಪತ್ತು ಇರಲಿ ಬಿಡಿ ಹೋಟ್ಲಲ್ಲಿ ಇರ್ತಾನೆ ನಮ್ಮ ಮನೇಲಿ ಇರ್ತಾನೆ ಬೆಳಗ್ಗೆ ಸ್ನಾನ ಮಾಡ್ತಾನೆ ಕರ್ಕೊಂಡೋಗ್ತಾನೆ ಬಿಡ್ತಾರೆ ಮತ್ತೆ ನಾನು ಇದ್ದೀನಿ ನೋಡ್ಕೋತೀನಿ ಅಂತ ಇವತ್ತಿಗೂ ವಿಜಯರಾಗುವಂದ್ರೆ ಯಾವ ಫಂಕ್ಷನ್ಗಿದ್ದು ನನ್ನ ಎದುರಿಗಿದ್ರೆ ಈ ಡೈಲಾಗ್ ಹೇಳ್ತಾರೆ ಇವತ್ತು ಈ ಲೆವೆಲ್ಗೆ ನಾನು ನಿಂತಿದ್ದೀನಿ ಅಂದರೆ ನನ್ನ ಚಿಕ್ಕಪ್ಪ ಇಲ್ಲೇ ಇದ್ದಾರೆ ಅವರೇ ಕಾರಣ ನಮ್ಮ ಚಿಕ್ಕಪ್ಪ ಇಲ್ಲದೆ ಹೋಗಿದ್ರೆ ನಾನು ಸಿನಿಮಾಗೆ ಬರ್ತಿರಲಿಲ್ಲ ಒಳ್ಳೆ ಚೆನ್ನಾಗಿ ಹೋಯ್ತು ಪಿಚ್ಚರು ಈಗ ಶ್ರೀನಿವಾಸ್ ಕಲ್ಯಾಣದಲ್ಲಿ ಎಲ್ಲರ ಕಲೂ ಪಾರ್ಟ್ ಮಾಡ್ಸಿದ್ದೀನಿ ನಾನು ಪೂರ್ಣಿಮಾ ಮಾಡಿದಾಳೆ ಅದರಲ್ಲಿ ಅದ್ವಾನ್ ಅವರು ಕನಸು ಕಾಣ್ತಾರಲ್ಲ ಅಲ್ಲಿ ಕರಿತಾ ಇವಳು ಕೃಷ್ಣನಾಗಿ ಬರ್ತಾಳಲ್ಲ ಅವಳು ಪೂರ್ಣಿಮಾ ಅವಳು ಆಮೇಲೆ ಇವರ ಮಗ ಆಗಿ ಬರ್ತಾನಲ್ಲ ಆಕಾಶ್ ರಾಜನ್ ಮಗ ಆಗಿ ಸಂಪತ್ತವರು ಮಗಾಗಿ ರಾಘವೇಂದ್ರ ರಾಜ್ಕುಮಾರ್ ಮಾಡುವ ಕುಮಾರ್ ಎಲ್ಲರೂ ಬಣ್ಣ ಹಾಕೋರು ಅದರಲ್ಲಿ ಶ್ರೀನಿವಾಸ ಕಲ್ಯಾಣದಲ್ಲಿ ಆದರೆ ಮೆಡ್ರಾಸಲ್ಲಿ ಇದ್ದಾಗ ಗುರುಗಳೇ ಆ ಮನೇಲಿ ಇದ್ದಾಗ ಅಷ್ಟು ಜನ ಇದ್ರೂ ಅಲ್ಲಿದ್ದ ಸಂತೋಷ ಒಂದು ಊಟ ತಿಂಡಿ ನಡೀತಿದ್ದು ಇವತ್ತು ನಡಿ ಇಲ್ಲಿ ಅಲ್ಲೂ ನಡೆಯಲ್ಲ ಈಗ ಅವಾಗೆಲ್ಲ ಈಗೆಲ್ಲ ಒಂಥರ ಕಮರ್ಷಿಯಲ್ಲು ಈಗ ನಾವೇ ಯಾರ ಮನೆಗಾರ ಹೋದ್ರೆ ಅಪ್ಲಿಕೇಶನ್ ಕೊಟ್ಟು ಹೋಗ್ಬೇಕು ಹಂಗೆ ಅಲ್ಲ ಹೇಳೋದು ನಾನು ಆವಾಗ ಆ ಮನೆ ಆ ಕಾಂಪೌಂಡ್ ಹಂಗಲ್ಲ ಹ್ಞೂ ಒಂದು ದಿವ್ಸಕ್ಕೆ ಹೊರ್ಗಡೆ ಜನ ಹದಿನೈದು ಇಪ್ಪತ್ತು ಜನ ಊಟ ಮಾಡೋರು ಕಷ್ಟ ಕಾಲದಲ್ಲೂ ಆವಾಗ ಕೆಲವರೆಲ್ಲ ಈ ಸಿನಿಮಾ ಪಾತ್ರ ಮಾಡೋಕ್ಕೆ ಅದಕ್ಕೆ ಅದ್ಕೆ ತಪ್ಪಿಸ್ಕೊ ಬಂದ್ಬಿಡೋರು ಅಂದರೆ ಊರು ಎಲ್ಲ ಖರ್ಚೆಲ್ಲ ಮುಗಿದ್ಮೇಲೆ ಇಲ್ಲಿಗೂ ನಮ್ಮ ಮನೆ ತೆಗೆ ಬರೋರು ಆವಾಗ ಅಕ್ಕವರು ಬುದ್ಧಿ ಎಲ್ಲ ಹೇಳಿ ಚಾರ್ಜ್ ಕೊಟ್ಟು ಕಳ್ಸೋರು ಎಮ್ ವಿ ರಾಜಮ್ಮನವರು ಅಲ್ಲಿದ್ದರು ಆವಾಗ ಯಾರೇ ಕರ್ನಾಟಕದವ್ರು ಈ ಥರ ಮಿಸ್ಸಾಗಿ ಬರಲಿ ಡೈಲಿ ಅವ್ರ ಮನೆ ಊಟ ಅವ್ರು ನಾನ್ ವೆಜ್ ಮಾಡ್ತಿರ್ಲಿಲ್ಲ ಲಿಂಗಾಯ್ಸು ಮುದ್ದೆ ಗೀರು ಮಾಡಿ ಅವರೊಬ್ಬರು ಈ ಲಕ್ಷ್ಮೀದೇವಿ ಇದ್ದಾರಲ್ಲ ಕಾಮಿಡಿ ಆರ್ಟಿಸ್ಟು ಅವ್ರಿಗೆ ಗಂಡ ಒಬ್ಬಿದ್ರು ನಾರಾಯಣರಾವ್ ಅಂತ ಸತ್ತೋದ್ರು ಅವ್ರಿಗೆ ಗಂಜಿ ಮಠದ ನಾರಾಯಣರಾವ್ ಅಂತ ಹೆಸ್ರಿಟ್ಟಿದ್ದು ಲಕ್ಷ್ಮೀದೇವಮ್ಮ ಹಾಂ ಅವಳ ಗಂಡ ನಾರಾಯಣರಾವ್ ಅಂತ ಅವರಿಲ್ಲ ಈಗ ಸತ್ತೋಗ್ಬಿಟ್ರು ಅವರು ಗಂಜಿ ಮಠ ಅಂದರೆ ಅಲ್ಲೆಲ್ಲ ಸುತ್ತ ಗೋಡೆ ಮೇಲೆ ಗುಡಿಸ್ಲು ಆ ಥರ ಮನೆಗಳಿದ್ದಿದ್ದು ಮೆಡ್ರಾಸಲ್ಲಿ ಜಾಸ್ತಿ ಅವ್ರು ಯಾರೇ ತಪ್ಪಿಸ್ಕೋ ಬರಲಿ ಅಲ್ಲಿ ಊಟ ಅಕ್ಕಿ ಜಾಸ್ತಿ ಇದ್ದರೆ ಅನ್ನ ಕಮ್ಮಿ ಇದ್ದರೆ ಗಂಜಿ ಅವ್ರಿಗೆ ಗಂಜಿ ಮಚ್ಚೂ ನಾರಾಯಣರಾವ್ ಅನ್ನೋವು ನಾವು ಸರ್ ಅವಾಗ ಭಾಳ ಕಷ್ಟ ಇವರೇ ಮೆಡ್ರಾಸಲ್ಲಿ ನಮ್ಮ ಜನಕ್ಕೆ ಆರ್ಟಿಸ್ಟ್ಗಳಿಗೆ ಎಷ್ಟೋ ಜನಕ್ಕೆ ಊಟಕ್ಕಿಲ್ಲ ಯಾವತ್ತೋ ಒಂದು ದಿವಸ ಒಂದು ಪಿಚ್ಚರ್ ಬರೋದು ಏ ರೆಮಿನೇಷನ್ ಏನು ಮುನ್ನೂರು ಐನೂರು ಆ ಟೈಮಲ್ಲಿ ಇವರೆಲ್ಲ ಭಾಳ ಕಷ್ಟಪಟ್ಟಿದ್ದಾರೆ ಬೆಂಗಳೂರು ನಾಗೇಶು ಇವರೆಲ್ಲ ಬೆಂಗಳೂರು ನಾಗೇಶು ಒಂದು ಸ್ವಲ್ಪ ದಿವಸ ಬಂದ ಯಜಮಾನ್ರಿಗೆ ಇದು ಹೇಳ್ಕೊಟ್ಟವ್ರೆ ಇಂಗ್ಲೀಷು ರಾಜ್ಕುಮಾರ್ ಅವ್ರಿಗೆ ಈಗ ನಮ್ಮ ಮನೇಲಿ ನಾನು ಇರ್ತಿದ್ದೆ ನಮ್ಮ ಅಕ್ಕವ್ರ ಮನೇಲಿ ಇದ್ನಲ್ಲ ಆಗ ನನ್ನ ಕೈಲೂ ಏನು ನಾನು ಕೆಲಸ ಮಾಡ್ತಿರಲಿಲ್ಲ ಕಾಸಿಲ್ಲ ಈ ನಮ್ಮ ವರದಣ್ಣವ್ರ ಹೆಂಡ್ತಿ ಅಂಗಡಿ ಸಾಮಾನೆಲ್ಲ ತರಿಸೋದು ಎಲ್ಲ ಅವರೇ ಅಕ್ಕವರು ಶೂಟಿಂಗ್ ಹೊಟ್ಟೋಗೋರು ಈ ಯಾವಾಗಲೂ ನಮ್ಮ ಹೊನವಳಿಕೆ ಇಷ್ಟವ್ರಿಗೆ ಭಯವಳು ನಮ್ಮ ಹುಡುಗಿ ನಮ್ಮ ತಂಗಿ ಅದೇ ವದಣ್ಣವ್ರು ಹೆಂಡ್ತಿ ಒಂದು ದಿವಸ ಯಾಕಮ್ಮ ಅಂದೆ ಎಷ್ಟು ದುಡ್ಡು ಕೊಟ್ಟರು ಚಿಲ್ಲರನ್ನೇ ತಂದು ಕೊಡೋಲ್ಲಣ್ಣ ಆಯಿತು ಆಯಿತು ಪಾಪ ಅಷ್ಟೇ ಆಗೋದು ಅವ್ರಿಗೆ ಅಮ್ಮ ನಿನ್ನ ಮೇಲೆ ಅವ್ರಿಗೆ ಕೊಡಬೇಡ ನೀನು ನನ್ನ ಕೈಲಿ ಕೊಡು ನೀನು ನನ್ನ ಕೈಲಿ ಕೊಡೋರು ನೂರು ರೂಪಾಯಿ ಕೊಡೋರು ಅಂದ್ಕೊಳ್ಳಿ ಒಂದು ಐವತ್ತು ರೂಪಾಯಿ ಆಗೋದು ಮೂವತ್ತು ರೂಪಾಯಿ ಇದ್ದೆ ಎಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವಾಪಸ್ಸು ಕೊಡ್ತಾಯಿದ್ದೆ ಖುಷಿ ಅವಳಿಗೆ ನೋಡಿ ಅಣ್ಣ ಹೆಂಗೆ ತಂದು ಕೊಟ್ಟರು ವಾಪಸ್ಸು ಅಂತ ಅವ್ರಿಗೆ ಯಾವ ಹೊಡಿತಾ ಇದ್ದೆ ಅಂದರೆ ಈ ನಾನ್ ವೆಜ್ ತರಿಸೋ ದಿವಸ ಒಂದು ನೂರು ಇದ್ದೆ ಬೆಳಗ್ಗೆ ಆದ ತಕ್ಷಣ ಜೋಕರ್ ಶ್ಯಾಮ್ ನಮ್ಮ ತಗಡೂರು ನಾಗಪ್ಪ ಸತ್ತೋದ್ರಲ್ಲ ಅವರು ಎಲ್ಲ ನಮ್ಮನೇನ ಬೆಳಗ್ಗೆ ಹೊತ್ತು ಮೂರು ರೌಂಡ್ ಹೊಡಿಯೋರು ಬೆಳಗ್ಗೆಲ್ಲೇ ನನ್ನ ಆಚೆ ಬರಲಿ ಅಂತ ನಾನು ಆಚೆ ಬಂದರೆ ಇವ್ರಿಗೆಲ್ಲ ಕರ್ಕೊಂಡೋಗಿ ಊಟ ತಿಂಡಿ ಇಲ್ಲಿ ಹೊಡೆತಿರ್ತಿದ್ನಲ್ಲ ನೂರು ರೂಪಾಯಿ ಇದನ್ನು ಖರ್ಚು ಮಾಡೋದು ಕಷ್ಟ ಸರ್ ಆಗ ಊಟ ತಿಂಡಿಗೆ ರೆಮಿನೇಷನೇ ಏನು ಬತ್ತಿರಲಿಲ್ವಲ್ಲ ಬಾಡಿಗೆ ಕಟ್ಟಕ್ಕೆ ನಾನು ಇದನ್ನು ದೊಡ್ಡಸ್ಗೆ ಇಲ್ಲ ಫ್ರೆಂಡ್ಶಿಪ್ಪಲ್ಲಿ ಕರ್ಕೊಂಡೋಗಿ ನ ಜೊತೇಲಿ ತಿಂಡಿ ಗಿಂಡಿ ತಿನ್ನಿಸ್ಕೊಂಡು ಡೈರೆಕ್ಟಾಗಿ ಬರೋವು ಆ ಥರ ಕಷ್ಟಪಟ್ಟವ್ರೆ ನಮ್ಮ ಕನ್ನಡ ಆರ್ಟಿಸ್ಟ್ಗಳು ಇವತ್ತು ಬಿಡಿ ಇವತ್ತು ಎಲ್ಲೋ ಅವರೇ ಒಬ್ಬೊಬ್ರು ಇವತ್ತು ನೀವು ಹೇಳ್ದಂಗೆ ಇಡ್ಲಿ ವಡೆ ಒಂದೇ ಅಲ್ಲ ಐದು ಥರ ಟಿಫನ್ ಇರಬೇಕು ಜೋಕರ್ ಶ್ಯಾಮ್ ಅಂತ ಒಳ್ಳೆ ಕಾಮಿಡಿ ಆರ್ಟಿಸ್ಟು ಸರ್ ನಾವು ಮೆಡ್ರಾಸಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇದ್ದ ಒಂದು ಮನೆ ಮಾಡಿಕೊಂಡು ಎಂಟಿ ಮಕ್ಕಳು ಈ ನಾವು ಶೂಟಿಂಗ್ ಗಿಟಿಂಗ್ ಇಲ್ಲದೇ ಇದ್ದರೆ ಅವ್ರ ಮನೇಲಿ ಒಂದು ಕೇರಂ ಬೋರ್ಡ್ ಇತ್ತು ನಾನು ಮಲ್ಲೇಶು ಸೋಮಶೇಖರು ಉಡುಪಿ ಜೈರಾಮ್ ಕುಡ್ಗಲ್ ನಾಗಭೂಷಣ್ ಬೆಂಗಳೂರು ನಾಗೇಶ್ ಎಲ್ಲ ಅಲ್ಲಿ ಸೇರೋವು ಕೇರಮ್ಗೆ ಹೋದಾಗ ಏನು ಮಾಡೋವು ಒಬ್ಬೊಂದು ದಿವಸ ಎಲ್ಲ ನಾನ್ ವೆಜ್ ಎಲ್ಲ ತರಿಸಿ ಆ ಎಮ್ ಕೊಟ್ಟರೆ ಮಾಡಿ ಒಳ್ಳೆ ಅಡುಗೆ ಮಾಡಿಬಿಡೋರು ನಾವು ಊಟ ಊಟ ಮಾಡ್ಕೊಂಡು ತಿರ್ಗಾ ಐದು ಗಂಟೆವರೆಗೂ ಕೆರೆ ಮಾಡೋ ಆಡ್ಕೊಂಡು ನಾವು ನಮ್ಮ ನಮ್ಮ ಮನೆಗೆ ಹೋಗೋವು ಇವರು ಬಾನ್ ಭಾನುವಾರ ಹಬ್ಬ ಬಂದಾಗ ದೊಡ್ಡವರು ಊಟಕ್ಕೆ ರಾಜ್ಕುಮಾರ್ ಅವರು ಊಟದ ಟೈಮಲ್ಲಿ ಇವ್ರು ಯಾರು ಇರೋಲ್ವಲ್ಲ ಸೀನು ಎಲ್ಲ ಊಟೋಗ್ತಾನೆ ಎಲ್ಲ ಹೋಗ್ತಾರೆ ಪಾರ್ವತಿ ಏನೋ ನನಗೇದ್ರಿಗೆ ಗೊತ್ತು ಅಂದವರು ಆಗ ಒಂದು ದಿವಸ ನಮ್ಮ ಡ್ರೈವರ್ ಹೇಳ್ಬಿಟ್ನಂತೆ ಅಣ್ಣ ಇವರೆಲ್ಲ ಹೋಗ್ತಾರೆ ಗೊತ್ತಾ ಅಂದರೆ ಇಂಗಣ್ಣ ಅಲ್ಲಿ ಕೆರೆ ಆಡ್ತಾರೆ ಅಲ್ಲಿ ಹೋಗ್ತಾರೆ ಅಂತ ಮಧ್ಯಾಹ್ನ ಮನೇಲಿ ಊಟಕ್ಕೆ ಕರೀತಾವ್ರಂತೆ ಇವರು ಪಾರ್ವತಿ ಬಂದೆ ಅಂದ್ಬಿಟ್ಟು ಒಂದು ಪಂಚನ ಉಟ್ಕೊಂಡು ತಲೆಗೂ ಟಬಲ್ ಕಟ್ಕೊಂಡು ಎರಡು ಒಂದೂವರೆ ಗಂಟೆ ಬಂದ್ಬಿಟ್ರು ಅಲ್ಲಿಗೆ ಜೋಕರ್ ಶಾಮ್ ಮನೆಗೆ ನಾವು ಆಗ್ತಾನೆ ಎಲ್ಲ ತಟ್ಟೆಯಲ್ಲಿ ಹಾಕ್ಕೊಂಡು ಮುದ್ದೆ ಚಿಕನೆಲ್ಲ ತಿಂತಾಯಿದ್ವಿ ಎಂಟ್ರ ಹಾಗೇ ಬಿಟ್ರು ಅಷ್ಟು ಜನ ಎದ್ದು ನಿಂತ್ಕೊಂಬಿಟ್ಟು ನೀವು ಇಬ್ಬಾಗ ಇರೋರು ನಮ್ಮ ಮನೆಗೆಲ್ಲ ಯಾವ ಊಟಕ್ಕೆ ಬರ್ತೀರಾ ಏನು ಶ್ಯಾಮ್ ಇಂಥ ಅನ್ಯಾಯ ಮಾಡ್ತಾ ಇದೆಯಾ ಅಂತ ಅವರು ಕೂತ್ಕೊಂಡು ಊಟ ಮಾಡಿ ಒಂದು ಆಟ ಕೇರಂ ಒಳ್ಳಡಿ ಆಮೇಲೆ ಹೋದ್ರು ಅವರು ಊಟದಲ್ಲಿ ಪ್ರಿಯಾ ಸರ್ ರಾಜ್ಕುಮಾರ್ ಅವ್ರಿಗೆ ನಾನ್ ವೆಜ್ ಊಟ ವಾರಕ್ಕೆ ಮೂರು ನಾಲ್ಕು ದಿವಸ ಇರಲೇಬೇಕು ಆದರೆ ಜೊತೇಲಿ ಕೂತ್ಕೊಂಡವ್ರು ಹಂಗೆ ತಿನ್ನಬೇಕು ಒಬ್ಬೊಬ್ಬರೇ ಅವ್ರೊಬ್ರೇ ಊಟ ಮಾಡಿದ ದಿವ್ಸನೇ ನೀವು ನೋಡೋಕ್ಕಾಗಲ್ಲ ಅನ್ನಲ್ಲ ಯಾರೂ ಸಿಕ್ಕಲಿಲ್ಲ ಅಂದರೆ ಕೊನೆಗೆ ಮನೇಲಿ ಅಡುಗೆವನ್ನಾರ ಕೂರ್ಸ್ಕೊಂಡು ಕೂತ್ಕೊಂಡ್ಬಿಡೋರು ಆಮೇಲೆ ಅವಾಗೆಲ್ಲ ಮನೇಲಿ ಎರಡು ಟೈಮ್ ಸಾರು ಮಾಡೋದು ರಸಮ್ ಮಾಡೋದು ಅವೆಲ್ಲ ಇರಲಿಲ್ಲ ಮಧ್ಯಾಹ್ನ ಮಾಡಿದ್ರೂ ರಾತ್ರಿಗೂ ಅದೇ ಇಟ್ಟಿರೋರು ನಮ್ಮ ಮನೇಲಿ ಒಬ್ಬ ಅಡುಗೆವನಿದ್ದ ಅಂದ್ರದವನು ಶ್ರೀನಿವಾಸ್ ಅಂತ ನನ್ನ ಹೆಸರೇ ಒಂದು ದೊಡ್ಡವ್ರು ಬಂದು ಊಟ ಮಾಡ್ಕೊಂಡು ಎದ್ದು ನಾನು ಊಟಕ್ಕೆ ಕೂತ್ಕೊಂಡೆ ಸಾರು ಬಳಸ್ತಾ ಮಧ್ಯಾಹ್ನ ಸಾರು ಇದು ಏನಪ್ಪ ಇದು ನಮ್ಮ ಡೈಲಾಕಲ್ಲಿ ಹೇಳಿದೆ ಹಿಂಗೆ ಸಾರು ಅಣ್ಣಗಾರೇ ತಿನ್ ಅಣ್ಣವ್ರು ತಿಂತಾರಪ್ಪ ಪತ್ರ ಪಾತ್ರ ಅಲ್ಲಿದ್ದಾಗ ಜಾಲಿ ಸರ್ ಹಾಗೆ ನಮ್ಮ ಇವನು ಪುನೀತದ ಅಂತ ಕಾಣ್ತದೆ ನಮ್ಮ ಕ ಇದು ಮಾಡಿದ್ರು ತೊಟ್ಲಿಗೆ ಹಾಕ್ತಾರಲ್ಲ ಅದು ನಮ್ಮ ತಾಯಿ ಬಂದರು ಊರಿಂದ ಸಾಲಿಗ್ರಾಮದಿಂದ ಬಂದು ನನಗೆ ಹಿಂಸೆ ಮಾಡಿದ್ರು ಏ ಮಗುಗೆ ಏನಾರ ಕಾಲ್ಗೆ ಏನಾರ ಹಾಕ್ಬೇಕಪ್ಪ ಅಲ್ಲ ಬಾ ನೀ ಏನು ಮಾತಾಡ್ತೀರಾ ತಿನ್ನೋದು ಅವ್ರ ಮನೆ ಅನ್ನ ಮಲಿಕೊಳ್ಳೋದು ಅವ್ರ ಮನೆಯಲ್ಲಿ ನಾವೇನು ಹಾಕೋಕ್ಕೆ ಸಾಧ್ಯ ಅಂದೆ ಇಲ್ಲ ಮಗನೇ ಹಂಗೆ ಹಿಂಗೆ ಅಂದರು ಆಯಿತು ಬಿಡವಾ ಏನಾದ್ರು ತಂದು ಕೊಡ್ತೀನಿ ಅಂದೆ ಹೋದೆ ಶಂಕರ್ ತಂಗಿ ಇದ್ರು ಪಾರ್ವತಮ್ಮ ಅಂತ ಅವರು ಸತ್ತೋದ್ರು ಪಾಪ ಅವ್ರನ್ನ ಕರ್ಕೊಂಡು ಒಂದು ಅಂಗಡಿಗೆ ಹೋದೆ ಒಂದು ಎರಡು ಸಾವಿರದ ಆರುನೂರು ರೂಪಾಯಿನ ಅವಾಗ ಏನೋ ಕಾಲ್ಗೆ ಹಾಕೋದು ಎರಡು ತಂದು ನಮ್ಮ ತಾಯಿಗೆ ಕೊಟ್ಟೆ ಅವರು ಎಲ್ಲರಿದ್ರಿಗೂ ತೊಟ್ಲಿಗೆ ಕಾಲ್ಗೆ ಹಾಕಿದ್ರು ಸಾಯಂಕಾಲ ನಮ್ಮ ಅಕ್ಕ ನಾವೆಲ್ಲ ಮಾತಾಡ್ತಾ ಕೂತಿದ್ದಾಗ ಅವ ನಿನ್ನ ಮಗನಿಗೆ ಅಹಂಕಾರ ಇರ್ಬೋದೇನೋ ಗೊತ್ತು ದುರಹಂಕಾರ ಜಾಸ್ತಿ ಅಂದರು ನಮ್ಮ ಮಕ್ಕವರು ಪರ್ವತಕ್ಕವರು ನನ್ನ ನಮ್ಮ ತಾಯಿಗೆ ಹೇಳ್ತಿದ್ರು ಯಾಕೆ ನನ್ನ ಮಗನಿಗೆ ಅಂತ ಮತ್ತು ಅವ್ನು ಯಾರು ಅಷ್ಟು ದುಡ್ಡು ಕೊಡ್ತಾರ ಕೇಳಿದ್ರಾ ನನಗೆ ಅಷ್ಟು ರೇಟಾಗಿ ಕೆಲಸ ಮಾಡ್ತಿದ್ನಲ್ಲ ಅವ್ರು ದುಡ್ಡು ಬತ್ತಿತ್ತಲ್ಲ ನನ್ನ ಮಡಿಕೋ ಹೇಳಿದರು ಹಿಂಗೆ ತಂದುಬಿಟ್ಟವನೇ ಅಂತ ಆಗ ಅಕ್ಕ ಹಂಗಲ್ಲ ನೀನು ಸ್ಥಾನಕ್ಕೆ ಹೋಗಿದ್ದಾಗ ನಿನ್ನ ರೂಮ್ಗೆ ಹೋದೆ ಪರ್ಸಕ್ಕೆ ಕೈ ಆಗ್ತೇ ಮೂರು ಸಾವಿರ ಸಿಕ್ತು ಅದು ಹೋಗಿ ತಕ್ಕೊಂಬಂದೆ ಜಾಸ್ತಿ ದುಡ್ಡಿದ್ರೆ ಅದಕ್ಕೂ ತತ್ತಿದ್ದೆ ಅಂದೆ ತು ನಾಯಿ ಎದ್ದೋಗು ಅಂದರು ಹಾಂ ನಾನು ಖರ್ಚು ಮಾಡಲಿ ಓ ಅವೆಲ್ಲ ಜನಕ್ಕೋಸ್ಕರ ಅಲ್ವ್ರಿ ನಾಲ್ಕು ಜನಕ್ಕೆ ಸಂತೋಷ ಪಡಿಸ್ಬೇಕು ಅಂದರೆ ಅವೆಲ್ಲ ಮಾಡಲೇಬೇಕು ನಾನು ಸ್ವಂತಕ್ಕೇನು ಮಾಡ್ತಿರ್ಲಿಲ್ಲವಲ್ಲ ಅವಾಗ ಹೇಳಿದೆ ನಿನ್ನ ಪರ್ಸಕ್ಕೆ ಕೈ ಹಾಕಿದಾಗ ಅಷ್ಟೇ ಸಿಕ್ತು ಒಂದು ಜಾಸ್ತಿ ಸಿಕ್ಕಿದ್ರೆ ಇನ್ನೂ ಅದಕ್ಕೂ ತಂದುಬಿಡ್ತಾ ಇದ್ದೆ ಅವ್ರು ದುಡ್ಡು ಅವ್ರ ಮನೆಗೆ ತರೋಕೆ ನಮ್ಗೇನು ಕಷ್ಟ ಆಮೇಲೆ ಅಲ್ಲಿ ಮಕ್ಕಳೆಲ್ಲ ಇದ್ರಲ್ಲ ಸರ್ ಎಲ್ಲ ಹುಡುಗರು ಎಲ್ಲ ದೊಡ್ಡವರು ರಾಜ್ಕುಮಾರ್ ಹೇಳೋರು ನಮ್ಮ ಅಕ್ಕನಿಗೆ ಪಾರ್ವತಿ ಈ ಮನೇಲಿ ನಾವಿಬ್ಬರು ಎಲೆಕ್ಷನ್ ನಿಂತ್ಕೊಂಡ್ರೆ ಸೀನು ಗೆದ್ದು ಬಿಡ್ತಾನೆ ನಾನು ಸೋತು ಬಿಡ್ತೀನಿ ಏನವರು ಯಾಕೆ ರೀ ಏನು ಮಕ್ಕಳನ್ನೆಲ್ಲ ಚೆನ್ನಾಗಿ ಇಟ್ಕೊಂಬಿಟ್ಟು ಎಲ್ಲ ಸಿನಿಮಾಮ ಸಿನಿಮಾಮ ಸಿನಿಮಾ ಏನು ಸರ್ ಸಾಯಂಕಾಲ ಆದರೂ ಸರಿ ಈಗ ಹೋಟ್ಲು ಎಲ್ಲನೂ ಕರ್ಕೊಂಡು ಎಲ್ಲ ಪರ್ವತ ಮುಂದ ದುಡ್ಡೆ ಖರ್ಚು ಮಾಡೋದು ನಾನು ನಮ್ಮ ಅಪ್ಪನ ದುಡ್ಡಲ್ಲ ಎಲ್ಲರಿಗೂ ಸಿನಿಮಾಮ ಸಿನಿಮಾಮ ನಮ್ಮ ಲಕ್ಷ್ಮಿ ಈಗಲೂ ಅಂತೇಳೆ ನಮ್ಮ ಗೋಯಿತರಾಜು ಹೆಂಡ್ತಿ ಅಮ್ಮ ಆಗಲೇ ನನಗೆ ಅವಯ್ ಚಪ್ಪಲಿ ತಗೊಟ್ಟಿದ್ರು ಅಂತ ನನ್ನ ಕಂಡ್ರೆ ಭಾಳ ಇಷ್ಟ ಅವಳಿಗೆ ಅದೇ ಸಂಭ್ರಮ ಅಲ್ವಾ ಸರ್ ಆಮೇಲೆ ಒಂದು ಸರಿ ನನಗೆ ಫೀವರ್ ಬಂದ್ಬಿಟ್ಟಿತ್ತು ಮಲಗಿದ್ದೆ ಎಲ್ಲ ಮಕ್ಕಳು ಸುತ್ತ ಕೂತ್ಕೊಂಡ್ಬಿಟ್ರು ಈ ಬಾಲರಾಜು ಅವರ ಅಕ್ಕ ಗೀತಾ ಎಲ್ಲ ಎಷ್ಟೋ ಇಪ್ಪತ್ತೈದು ಮಕ್ಕಳು ಅವರಲ್ಲ ಹಾಗೆಲ್ಲ ನಾನು ಜ್ವರದಲ್ಲಿ ಅಯ್ಯೋ ನಾನು ಸತ್ತೋಗ್ಬಿಡ್ತೀನಿ ರಮ್ಮ ನಾನು ಸತ್ತರೆ ಒಳ್ಳೆ ವಡೆ ಪಾಯಸ ನಿಮಗೆ ಊಟ ಬರುತ್ತೆ ಅಂದೆ ಅದ್ರಲ್ಲಿ ಯಾರೋ ಒಬ್ಬಳು ಕೇಳಿದ್ರು ಯಾವಾಗ ಸಾಯ್ತೀರಿಮ್ಮಮ್ಮ ಅಂತ ಯಾಕೆ ಎಂದೆ ಒಡೆ ಪಾಯಸ ಸಿಗ್ತದೆ ಮಕ್ಳುಗಳು ಅಲ್ಲಿದ್ದಾಗ ಚೆನ್ನಾಗಿತ್ತು ಸರ್ ಒಂದು ದಿವಸ ಮಾಸ್ಟ್ರು ಟ್ಯೂಷನ್ ಹೇಳ್ಕೊಡ್ತಾಯಿದ್ರು ಇವರೇ ಲಕ್ಷ್ಮೀದೇವಿ ದೇವಿಯವ್ರ ಗಂಡ ಅವರು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡೋಕೆ ಬರೋರು ಹ್ಞೂ ಗಂಜ್ಜಿ ಮಠ ನಾರಾಯಣರು ಅವರು ಭಾಳ ಸ್ಟಿಕ್ಟು ಅವ್ರಿಗೆ ಹೇಳ್ಬಿಟ್ಟಿದ್ರು ನಮ್ಮ ಅಕ್ಕ ಬಾಬವರು ನೀವು ಯಾರಿಗೂ ಕಾಂಪ್ರಮೈಸ್ ಆಗಬೇಡಿ ಚೆನ್ನಾಗಿ ಒಡೆದು ಇದು ಮಾಡಿ ಅಂತ ಆಗ ಅಲ್ಲಿ ನಮ್ಮ ಈ ಬಾಲು ಎಲ್ಲ ನಂಗೆ ಹೇಳೋರು ಮಮ್ಮ ನೀವು ಎಷ್ಟೆಲ್ಲ ಮಾಡ್ತಿರಲ್ಲ ಈ ಒಯ್ಯ ಹೆಂಗಾರು ನಮ್ಮ ಮನೆಗೆ ಬರ್ದಂಗೆ ಮಾಡಿ ಮಮ್ಮ ಅಂತ ಹ್ಞೂ ಬರೀ ತಲಾಟಿ ಆಗ ಅವನು ಹೆಂಗಾರ ಮಾಮ ಇವನ್ನ ಚರಿಮಾಮಮ್ಮ ಮಾಮ ಮಾಡ್ಬಿಡಿ ಈ ನಾನು ನಾನು ಮಾಡ್ತೀನಿಬಿಡೆಯ ಅಂತಿದ್ದೆ ಒಂದಿವ್ಸ ಎಲ್ಲ ಟ್ಯೂಷನ್ ಹೇಳ್ಕೊಡ್ತಾಯಿದ್ರು ಕೆ ಸಿ ಎನ್ ಗೌಡ್ರು ಬಂತು ಇದೆಲ್ಲ ನೋಡಿದ್ರು ನನ್ನ ಕರೆದ್ರು ಶಿರಿಣ ಬನ್ನಿ ಇಲ್ಲಿ ಅಂದರು ಏನು ಗೌಡ್ರೆ ಅಂದೆ ನಿಮ್ಮ ಮನೇಲಿ ಟ್ಯೂಷನ್ನು ಹೇಳ್ಕೊಡ್ತೀರಾ ಅಂದರು ಮೆತ್ತಗೆ ಮಾತಾಡಿ ಸರ್ ಎಲ್ಲ ನಮ್ಮ ಮಕ್ಕಳೇ ಅಂದೆ ತುಂಬದಂಗೆ ಇರೋದು ಸರ್ ಮನೆ ಬೆಳಗ್ಗೆ ಆಗದೇ ತಡ ಸರ್ ಫಸ್ಟು ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಂಡು ಸೋಮಶೇಖರ್ ಬರೋರು ಮನೆ ಹತ್ರ ಅವ್ರು ಬತ್ತಿದ್ದಂಗೆ ಸಿದ್ಧಲಿಂಗಯ್ಯನವರು ಬರೋರು ಸಿದ್ಧಲಿಂಗಯ್ಯವ್ರು ಬತ್ತಿದ್ದಂಗೆ ವಿಜಯಾರೆಡ್ಡಿ ಬರೋರು ಕೆಲಸ ಕಮ್ಮಿ ಅವಾಗ ಇಲ್ಲೇ ಬಂದು ಕಾಫಿ ಗೀಫಿ ನಾವೆಲ್ಲ ಮಾಡಿಕೊಂಡು ಮಾತಾಡ್ಕೊಂಡು ಮಧ್ಯಾಹ್ನ ಊಟ ಟೈಮ್ಗೆ ಎಲ್ಲ ಅವ್ರ ಮನೆಗೆ ಹೋಗೋರು ಎಲ್ಲ ಅಲ್ಲೇ ಅಲ್ಲೇ ಬಂದ್ಕು ಎಲ್ಲ ಅಲ್ಲೇ ಸೇರೋರು ನಾನು ಈ ಬಂಗಾರ ಪಂಚರದ್ದು ಹೇಳಿದ್ನಲ್ಲ ಬಿಡುಗಡೆಗೆ ಹೋದೆ ಅಂತ ಅಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ನಾನು ಅಷ್ಟೆಂಟ್ ಡೈರೆಕ್ಟ್ರು ಅದಕ್ಕೆ ಬಂಗಾರ ಪಂಜರಾಗೆ ನಾನುವೇ ಇವರು ನಮ್ಮ ದತ್ತರಾಜ್ ಶಂಕರ್ ತಮ್ಮ ನಾವಿಬ್ಬರು ಅವ್ರ ಅಸೋಸಿಯೇಷನ್ ನಾನು ಎಷ್ಟು ಪಿಚ್ಚರೆಲ್ಲ ಮುಗಿತು ಫಸ್ಟ್ ಕಾಪಿ ರೆಡಿಯಾಗಿ ಟೈಟ್ಲ್ ರೆಡಿ ಆಯಿತು ಟೈಟ್ಲ್ ರೆಡಿ ಆದಾಗ ಸೋಮಶೇಖರು ಸಿನಣ ನಿರ್ ನಿರ್ದೇಶನ ಸೋಮಶೇಖರ್ ಎಸ್ ಎಸ್ ಶ್ರೀನಿವಾಸ್ ಅಂತ ಹಾಕಿಸ್ತೀನಿ ಅಂದರು ನನಗೆ ಇಷ್ಟ ಇಲ್ಲ ಸ್ವಾಮಿ ಎಂದೇ ಅದು ನನ್ನ ಸಹ ನಿರ್ದೇಶಕ ಅಂತಲೇ ಹಾಕಿಸಿ ಬೇಡ ಅಕ್ಕವ್ರ ಹತ್ರ ಹೋದರು ಅಯ್ಯೋ ಅವನ ಸುದ್ದಿ ನಾನು ಬರೋಲ್ಲಪ್ಪ ನೀವೇನಾರ ಮಾಡ್ಕೊಳ್ಳಿ ಅಂದರು ಅವರು ನಾನು ಅಂದೆ ಶೇಖರ್ ಇವತ್ತು ದೊರೆ ಭಗವಾನ್ ಅಂತಿದ್ದಾರೆ ಅವರು ಹತ್ತಾರು ಪಿಚ್ಚರ್ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಆದರೆ ದೊರೆ ಭಗವಾನ್ ಅಂತೇ ಹಾಕ್ಕೊಳ್ತಾರೆ ಇವತ್ತು ನೀವು ಬಂಗಾರ ಪಂಜರದಲ್ಲಿ ನನ್ನ ಹೆಸರು ಹಾಕ್ಬೋದು ನೀವು ನೆಕ್ಸ್ಟ್ ಡೈರೆಕ್ಷನ್ ಮಾಡಿದಾಗ ನೀವು ಹಾಕೋಕ್ಕಾಗಲ್ಲ ಅದರಿಂದ ನಿರ್ದೇಶನ ಸೋಮಶೇಖರ್ ಅಂತಲೇ ಹಾಕ್ಕೊಳ್ಳಿ ಬಂಗಾರ ಪಂಜರದಲ್ಲಿ ಚಿಕ್ಕಮಂಗ್ಳೂರು ಹತ್ರ ಹಾಲ್ದೂರ್ ಅಂತಿದೆ ಅಲ್ಲಿ ಸೆಟ್ ಹಾಕಿದ್ದು ಈ ಅಶ್ವತ್ಥ ಅವ್ರದ್ದು ಎಮ್ ವಿ ರಾಜಮ್ಮನವರು ಮನೆ ಅದೆಲ್ಲ ಈ ಒಂದು ಸಾಂಗಲ್ಲಿ ಇವಳು ಮರದಿಂದ ಜಂಪ್ ಆಯ್ತಾಳೆ ನೋಡಿ ಆರತಿ ಆ ಶಾರ್ಟ್ ತೆಗಿಬೇಕು ಅವಳು ಅಲ್ಲಿ ಮೇಲೆ ಕುರ್ಸವು ಸುಮ್ಮನೆ ಬಗ್ ನೋಡಮ್ಮ ಸಾಕು ಆ ಶಾಟ್ನಲ್ಲಿ ಕಟ್ ಮಾಡ್ಕೋತೀವಿ ಬಿದ್ದ ಮೇಲೆ ಒಂದು ಶಾರ್ಟ್ ತೆಗೀತೀವಿ ಅಂದರೆ ನಾನು ಅವಾಗ ನಮಗೂ ಒಂಥರ ಯೌವನ ಅಲ್ವೇ ಏನಮ್ಮ ನೀನು ಇಷ್ಟು ಕಷ್ಟಪಡ್ತೀಯ ನೋಡಿ ಹೆಂಗೆ ಜಂಪ್ ಪಡಿತೀನಿ ಅಂತ ಮರದಿಂದ ಕೇಳಿ ಹೊಡೆದೆ ನೋಡಿ ಪಾದ ಕೊಟ್ಟೆ ಇಷ್ಟು ತಪ್ಪಾಗೋಯ್ತು ಕಾಲು ಅವಳಿಗೆ ಆ್ಯಕ್ಟಿಂಗ್ ಹೇಳ್ಕೊಡೋಕೆ ನಾವು ನಾವು ಶೂಟಿಂಗಲ್ಲಿ ಮಾತ್ರ ಅವರು ದೊಡ್ಡವ್ರು ಇದ್ದಾಗ ಮಾತ್ರ ಗಂಭೀರ ಮಿಕ್ಕದಾಗ ಎಲ್ಲರೂ ನಗಾಡಿಸ್ಕೊಂಡು ನಾನು ಚೆಲ್ಲ ಪಿಲ್ಲಿಯಾಗಿ ಆಟ ಇದ್ದೆ ಮಾತಾಡಿಕೊಂಡು ಕೆಲಸ ಮಾಡೋವು ಕೆಲಸ ಮಾಡ್ತಾರೆ ಅಕ್ಕವ್ರು ಬರ್ತಾವ್ರೆ ರಾಜ್ಕುಮಾರ್ ಬರ್ತಾವ್ರೆ ಅಂದರೆ ದೂರ ಮಾತುಗಿತಿಲ್ಲ ಬರೀ ಕೆಲಸ ಡೈಲಾಗ್ಸೂ ಮಾಡಿಕೊಂಡು ಅವಾಗ ಎಲ್ಲರೂ ಸಿದ್ಧಗಂಗಯ್ಯನವರಿಂದ ಇರಲಿ ರಾಜಾರಾಮಾಗಲಿ ಎಲ್ಲರೂ ಜಾಲಿಯಾಗಿರೋರು ಸರ್ ಯಾರು ಕೋಪಗಳು ಮಾಡಿಕೊಂಡು ಶೂಟಿಂಗ್ ಎಲ್ಲ ಮಾಡ್ತಿದ್ದಂಥ ಡೈರೆಕ್ಟ್ರ್ ಯಾರು ಇಲ್ಲ ಆಗ ವೈ ಆರ್ ಸ್ವಾಮಿಯವರಂತೂ ಪಕ್ಕಾ ಟೇಬಲ್ಲು ಸರ್ ಟೈಮ್ ಟೇಬಲ್ ಶೂಟಿಂಗು ಅವರು ಒಂದು ಫೈಟ್ ತೆಗಿಬೇಕಾದ್ರೆ ಶಿವಯ್ಯ ಮನೆ ಕರೆಸೋರು ಏನು ತೆಗಿತೀಯಪ್ಪ ನೀನು ನಿನ್ನೆಷ್ಟಂಟು ಮಾಡಿ ಅನ್ನೋರು ಮನೇಲಿ ಅದನ್ನು ಮಾರ್ಕ್ ಮಾಡ್ಕೊಳ್ಳೋರು ಅವರು ಎಡಿಟ್ರ್ ಕಮ್ ಡೈರೆಕ್ಟ್ರ್ ಅವರು ಅವರು ಡೈಲಾಗ್ನಲ್ಲೇ ಬರೆದು ಬಿಡೋರು ಈ ಸ್ಟಡಿ ಬರ್ತದೆ ಅಂತ ಈ ಸೀನ್ ಈ ಸ್ಟಡಿ ಈ ಸ್ಟಡಿ ಅಂತ ಹದಿನೈದು ಸಾವಿರ ಅಡಿಗೆ ಫುಟೇಜ್ ಇಷ್ಟೇ ಬರಬೇಕು ಪೇಪರ್ ವರ್ಕ್ ಹಂಗೆ ಮಾಡ್ಕೊಳ್ಳೋರು ಆಮೇಲೆ ನಾವೀಗ ಔಟ್ಡೋರ್ ಸಾಂಗಿಗೆ ಬರಬೇಕು ಗ್ರೂಪ್ ಸಾಂಗು ಮೆಡ್ರಾಸಲ್ಲಿ ಒಂದು ಕಲ್ಯಾಣ ಮಂಟಪ ಇದೆ ಅದು ಬರೀ ಇದಕ್ಕೆ ಕೊಡ್ತಾರೆ ರಿಹರ್ಸಲ್ಗೆ ಉಡುಪಿ ಜೈರಾಮು ಅಲ್ಲೊಂದು ಇಪ್ಪತ್ತು ಜನ ಡ್ಯಾನ್ಸರ್ಸ್ ನಾಲ್ಕು ದಿವಸ ರಿಹರ್ಸಲು ಅದನ್ನೆಲ್ಲ ಶಾರ್ಟ್ ಶಾರ್ಟ ನೋಟ್ ಮಾಡ್ಕೊಂಡು ಬರೋರು ಬಂದು ಇಲ್ಲಿ ಶೂಟಿಂಗ್ ಮಾಡೋವು ಇವತ್ತು ಹಂಗೇನು ಇಲ್ವಲ್ಲ ಅವತ್ತು ಐದು ಸಾಂಗ್ ಅಂದರೆ ಉಡುಪಿ ಜಯರಾಮ್ಗೆ ಐದು ಸಾವಿರವೂ ಕೊಡ್ತಿರ್ಲಿಲ್ಲ ಅವರಷ್ಟೆಂಟು ಸೇರಿ ಐದು ಸಾವಿರ ಐದು ಇಲ್ಲ ಐದು ಫೈಟ್ ಅಂದರೆ ಏನಿಗೆ ಐದು ಸಾವಿರ ಇಲ್ಲ ಇವತ್ತು ಒಂದು ಸಾಂಗ್ ಕೊರಿಯರ್ ಮಾಡಿದ್ರೆ ಒಂದು ಕೋಟಿ ಕೊಡಬೇಕು ಅಲ್ಲ ಒಂದು ಲಕ್ಷ ಏನೋ ಒಂದು ಲಕ್ಷ ತಗೋತಾರೆ ಒಂದು ಫೈಟ್ಗೆ ಎಷ್ಟು ತಗೋತಾರೆ ಇವತ್ತು ಅವತ್ತು ಕಾಂಟ್ರಾಕ್ಟೇ ಎಲ್ಲ ಐದು ಐದು ಇಷ್ಟು ಮ್ಯೂಸಿಕ್ ಡೈರೆಕ್ಟ್ರಿಗೂ ಅಷ್ಟೇ ಐದು ಸಾವಿರ ಆರು ಸಾವಿರನೇ ಐದು ಸಾಂಗು ರಿಕಾರ್ಡಿಂಗು ಇವತ್ತು ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಇದನ್ನು ತಗೋತಾರೆ ಪ್ಯಾಕೇಜ್ ತಗೋತಾರೆ ಇವತ್ತು ನಾವೇ ಮಾಡ್ತೀವಿ ಅಂದರೆ ಒಂದು ಅವರ್ ಕೋಟಿ ಮಾಡ್ತಾರೆ ಅವಾಗ ಏನು ಸರ್ ನಾವು ಒಂದು ಹದಿನೈದು ದಿವಸ ಕಂಪೋಸ್ ಮಾಡಿರೋ ಸಾಂಗ್ ರೆಕಾರ್ಡ್ ಮಾಡಿ ರೆಕಾರ್ಡಿಂಗ್ ಐವತ್ತರಿಂದ ಅರವತ್ತು ಜನ ಆರ್ಕೆಸ್ಟ್ರಾ ಇರೋರು ಒಂದು ಸಾಂಗ್ಗೆ ತುಂಬ ತುಂಬ್ದಂಗೆ ವೈಲನ್ ಬರೀ ವೈಲನ್ನೇ ಇಪ್ಪತ್ತೈದು ಇರೋದು ತಪ್ಲ ಒಂದು ನಾಲ್ಕು ಗ್ರೂಪು ಫ್ಲೂಟು ಅದು ಇದು ಒಂದು ಒಂದು ಸಾಂಗ್ ಅಂದರೆ ಟು ಒನ್ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಒಳಗೆ ಒಂದು ಸಾಂಗ್ ರೆಕಾರ್ಡ್ ಮಾಡಬೇಕು ಹಾಗೆ ಮಾಡಬೇಕು ಒಂದು ಗಂಟೆ ಮೇಲೆ ತಿರ್ಗಾ ಮಾಡಿದ್ರೆ ಡಬಲ್ ಪೇಮೆಂಟ್ ಕೊಡಬೇಕು ಸ್ಟುಡಿಯೋ ಕೊಡಬೇಕು ಇವ್ರಿಗೆ ಬಾರ್ ಸಾವಿರಗೂ ಕೊಡಬೇಕು ಇಪ್ಪತ್ತು ಸಾವಿರ ಆಗೋದು ನಲ್ವತ್ತು ಸಾವಿರ ಆಯ್ತದೆ ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಏನು ಮಾಡೋರು ಎಂಟು ಗಂಟೆಗೆ ಬರೋರು ಹನ್ನೆರಡು ಗಂಟೆವರೆಗೂ ರಿಹರ್ಸಲ್ಲು ರೆಡಿ ಆಗಿಬಿಡೋರು ಹನ್ನೆರಡು ಗಂಟೆಗೆ ವಾಯ್ಸ್ ಬರೋದು ಯಾರು ಆಡ್ತಾರೆ ಅವ್ರು ಬರೋರು ನೋಡಿ ಇದೇ ಬಾಲು ಅವರು ಪಾಪ ಈಗ ತಾನೇ ಹೋಗಿದ್ದಾರೆ ಹನ್ನೆರಡು ಗಂಟೆಗೆ ಅಂದರೆ ಹನ್ನೊಂದು ಗಂಟೆ ಹತ್ತುವರೆಗೆ ಬಂದು ಕೂತ್ಕೊಳ್ಳೋರು ಪ್ರಸಾದ್ ಕುಡಿಯೋದ್ರ ಮರದಾಡಿಲಿ ಹನ್ನೆರಡು ಗಂಟೆಗೆ ಬಾಲು ಕೂಡಂಗ ಅನ್ನೋರು ಒಳಗೆ ಆಗ ಹನ್ನೆರಡು ಗಂಟೆಗೆ ಬಂದು ಒಂದು ರಿಹರ್ಸಲ್ ಮಾಡಿ ಟೇಕ್ ಮಾಡೋರು ಅವಾಗೇನು ಇವರು ರೆಮ್ಯಿನೇಷನು ನಾನೂರ ಐನೂರು ರೂಪಾಯಿ ಒಂದು ಸಾಂಗ್ಗೆ ಜಾನಕಿ ಅವರಿಗೆ ಇವ್ರಿಗೆಲ್ಲ ಅವಾಗ ಒಂದು ಸಾಂಗ್ ಐದು ನಿಮಿಷ ಅಂದರೆ ಸ್ಟಾರ್ಟ್ ಟು ಫಿನಿಶ್ ಆಡಬೇಕು ಆ ಸ್ಟಾರ್ಟ್ ಫಿನಿಶ್ ಆಡ್ ಜೊತೆ ವಿತ್ ಮ್ಯೂಸಿಕ್ ಇರಬೇಕು ಒಟ್ಟಿಗೆ ಯಾಕೆ ಅಂತ ಕೇಳಿ ಅದು ಹೇಳ್ತಿ ಒಂದು ಎಲ್ಲ ಒಂದು ನಾಲ್ಕು ನಿಮಿಷ ಸಾಂಗ್ ಆಗಿ ನಾಲ್ಕನೇ ನಿಮಿಷದಲ್ಲಿ ಒಬ್ಬ ತಪ್ಲಾದಂತ ತಪ್ಪು ಮಾಡಿದ್ರೆ ಕಟ್ ತಿರ್ಗಾ ಬಿಗಿನಿಂಗಿಂದ ಹಂಗೆ ತಗೊಳಂಗಿಲ್ಲ ಅವಾಗ ಚಾನಲ್ಗಳು ಇಲ್ವಲ್ಲ ಇಂಜಿನಿಯರ್ ಹತ್ರ ಇವತ್ತು ಐವತ್ತಾರು ಚಾನಲ್ ಅವೆ ಅವತ್ತು ಸಿಂಗಲ್ ಚಾನಲ್ಲು ಅದೊಂದ್ರೊಳಗೆ ಎಲ್ಲ ಬರಬೇಕು ಸ್ಟಾರ್ಟ್ ಟು ಫಿನಿಶು ಒಂದು ಸಾಂಗ್ಗೆ ಒಂದು ಒಂದೇ ಟೈ ಒಂದರಲ್ಲೇ ಆಡಬೇಕು ಇವತ್ತು ಹಂಗಲ್ಲ ಹತ್ತು ಲೈನ್ ಅಭೇ ಅಂದರೆ ಒಂದೊಂದು ಲೈನ್ ಆಡ್ತಾನೆ ಕಟ್ಟು ಜಾಯಿಂಟ್ ಮಾಡ್ತಾರೆ ಇವತ್ತು ಆಡೋರಿಗೆ ಕಷ್ಟವೇ ಇಲ್ಲ ಇವತ್ತು ಅದರಲ್ಲಿ ಬಾಲು ಅವರು ಭಾರಿ ಕಟ್ಟಿಬಿಡಿ ನಾನೊಂದು ಪಿಚ್ಚರೇ ಮಾಡಿದ್ನಲ್ಲ ಭಾಳ ಚದುರಂಗ ನನ್ನದೇ ನಾನೇ ಪ್ರೊಡ್ಯೂಸರ್ ಅದು ಲಕ್ಷ್ಮಿ ಅವರು ಆ ಬಾಲು ಭಾಳ ಬಿಡಿ ಸರ್ ಭಾಳ ನಾನು ಮಾಡಿದೆ ಪಿಚ್ಚರ್ ಮಾಡಿದೆ ಸೊ ಅದರಲ್ಲಿ ಎಷ್ಟು ಸ್ಟಾರ್ ಕ್ಯಾಸ್ಟ್ ಹಾಕಿದ್ದೀನಿ ಅಂದರೆ ಬಾಲ್ ಸುಬ್ರಹ್ಮಣ್ಯಮ್ಮು ಲಕ್ಷ್ಮಿ ಸಾಯಿ ಕುಮಾರು ಶಾಂತಿ ರಮೇಶು ನಮ್ಮ ಇವಳು ಸುಧಾರಾಣಿ ಅಂಬರೀಷ್ ಗೆಸ್ಟ್ ಕ್ಯಾರೆಕ್ಟ್ರು ಅದು ಏನಂತ ಹೇಳ್ಕೊಳ್ಳಂಗೆ ಹೋಗಲಿಲ್ಲ ಆ ಪಿಚ್ಚರ್ ರಿಲೀಸ್ ಆದಮೇಲೆ ಒಂದು ದಿವಸ ಬಾಲವರು ಅಕ್ಕವ್ರ ಮನೆಗೆ ಬಂದಿದ್ದರು ನನ್ನ ಆಚೆ ಕರೆದ್ರು ಸಿನಿಣ ಪಿಚ್ಚರು ಸುಮಾರು ಪೋಯಿಂದ ಏನು ವಿನೇನು ಲಾಸ್ ಆಗಿದ್ದರೆ ಒಂದು ಕಾಲ್ ಶೀಟ್ ಕೊಡ್ತೀನಿ ಒಂದು ಪಿಚ್ಚರ್ ಒಡೆದಾಕ್ಬಿಡಿ ನಂಗೆ ದುಡ್ಡು ಬೇಡ ಅಂದರು ಇಲ್ಲ ಗುರುಗಳೇ ನನಗೆ ಲಾಸ್ ಆಗಿಲ್ಲ ಅಲ್ಲಲ್ಲಿಗೆ ಸರಿಯಾಗಿದೆ ಅಂತ ಹೇಳಿದೆ ಹಾಂ ಹಾಂ ಅವರು ಭಾಳ ಇದು ಶೂಟಿಂಗ್ ಬಂದುಬಿಟ್ಟು ತುಂಬ ಜಾಲಿ ನಾಳೆ ಜಾಲಿ ಮನುಷ್ಯ ಕೊನೆ ಕೊನೆಗೆ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಎಲ್ಲ ತಗೊಂಬಟ್ರು ಒಂದು ಸಾಂಗಿಗೆ ನಮ್ಮ ಕಾಲದಲ್ಲಿ ಇನ್ನು ಮುನ್ನೂರೈವತ್ತು ನಾನ್ನೂರ ಜಾನಕಿ ಅವ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಅವಾಗ ಬಾಲುಗಿಂತ ಅವ್ರು ಅಳಬ್ರಲ್ವ ಜಾನಕಿ ಎಸ್ ಜಾನಕಿ ಅವ್ರಿಗೂ ಜಾಸ್ತಿ ಅವರು ಬಿಡಿ ಸರ್ ಅಯ್ಯೋ ದೇ ದೇವ್ರ ಅವ್ರಿಗೆಲ್ಲ ಆಶೀರ್ವಾದ ಮಾಡಿಬಿಟ್ಟಿದ್ದೆ ಅಂತ ಕಾಣ್ತದೆ ತುಂಬ ಒಳ್ಳೆ ಇದೆಲ್ಲ ಮೈಸೂರಲ್ಲ ಇದ್ದಾರೆ ಅಂತಾರೆ ಪ್ರಭಾಕರವ್ರೆ ನೋಡಿ ಸರ್ ಒಂದು ದಿವ್ಸ ಹೋಗಿ ಜಾನ್ ಜಾನ್ಕಮ್ಮ ಅವರು ನೀವು ಫಿಕ್ಸ್ ಮಾಡಿ ಅಯ್ಯಮ್ಮ ನಾನು ಮರ್ತಿದ್ರು ನಾನು ಹೇಳ್ಬಿಡ್ತೀನಿ ಅಮ್ಮ ನಾನು ಹಿಂಗೆ ಅಂದರೆ ತ ಪಾಪ ಭಾಳ ದಿವಸ ಆಗ್ಬಿಟ್ಟಿದೆಯಲ್ಲ ನನ್ನ ಕಂಡ್ರೆ ಭಾಳ ಇಷ್ಟ ಅಮ್ಮನಿಗೆ ನಜೀರ್ಬಾದಲ್ಲಿ ಎಲ್ಲೋ ಅವ್ರಂತ ಹೌದಾ ಎನ್ನಾರ್ಮಾ ಹಾಂ ಒಂದು ದಿವಸ ಹೋಗ್ಬಿಟ್ಟು ಒಂದು ಆರಾಗಿರ ಹಾಕಿ ಸ್ವೀಟ್ ಕಿಟ್ ಕೊಟ್ಬಿಟ್ಟು ಬರ್ರಿ ನಡೀರಿ ಗುರುವೆ ಫಸ್ಟ್ ಮನೆಗಳು ಶೂಟಿಂಗ್ ಮಾಡಿದ ಪಿಕ್ಚರ್ ಅದು ರಿಯಲ್ ಮನೆಗಳು ಎಲ್ಲ ಸ್ಟುಡಿಯೋನೇ ಮಾಡ್ತಾ ಮಾಡ್ತಾಯಿದ್ದು ಒಂದು ಸೆಟ್ ಆದರೂ ಅಲ್ಲೇ ಎಲ್ಲ ಇದೆ ಮನೆಗಳಂತ ಶುರು ಮಾಡಿ ಬಂದಿದ್ದೇ ಇದು ಫಸ್ಟ್ ಪಿಚ್ಚರು ತ್ರಿಮೂರ್ತಿ ಮೈ ಬೆಂಗಳೂರಿಗೆ ಬಂದೋ ಅವಾಗ ಫಸ್ಟು ಇವ್ರ ಮನೇಲಿ ಮಾಡ್ದು ಈ ಕುಮಾರ ಪಾರ್ಕಲ್ಲಿ ತಲ್ಲಮಂ ನಂಜುನ್ ಶೆಟ್ಟರು ಮನೆ ಇದೆ ನೋಡಿ ರೈಲ್ವೆ ಟ್ರ್ಯಾಕ್ ಎದುರುಗಡೆ ಅವಾಗ ಕರಿಯವರು ಮನೆಯವರು ನಮ್ಮ ಮನೇಲಿ ಶೂಟಿಂಗ್ ಮಾಡಿ ಅಂತ ಇವತ್ತು ಎಲ್ಲ ಅಡಿಕೆ ರೆಡಿ ಇರ್ತಾರೆ ಯಾರು ಶೂಟಿಂಗ್ ಕೇಳಕ್ಕೆ ಹೋದರೆ ಅವಾಗ ಅವ್ರ ಮನೇಲಿ ಹದಿನೈದು ದಿವಸ ಮಾಡಿದೆ ನಾನು ಹತ್ತನ್ನೆರಡು ದಿವಸ ಡೇ ಆ್ಯಂಡ್ ನೈಟ್ ಶೂಟಿಂಗ್ ಮಾಡಿದೆ ತಲೆಮ್ ನೆಂಟ್ ಶೇಟ್ ಅಭಿನಯ್ ಥಿಯೇಟ್ರ್ ಓನರು ಅವ್ರ ಮನೇಲಿ ಆಗ ಕೊನೆಯಲ್ಲಿ ಅಪ್ಪಾಜಿ ಏನು ಅಂದರೆ ಏನು ಬೇಡ ನನ್ನ ನನ್ನ ಹೆಣ್ತಿದ್ದೋ ರಾಜಣ್ಣವರೆಲ್ಲ ನಿಲ್ಲಿಸಿ ಒಂದು ಫೋಟೋ ಮಾಡಿಸ್ಕೊಟ್ಬಿಡು ಅಂದರು ದೊಡ್ಡ ದೊಡ್ಡ ಫೋಟೋನೇ ಒಂದು ಇಪ್ಪತ್ತು ಮಾಡಿಸ್ಕೊಟ್ಟಿದ್ದೆ ಅವ್ರಿಗೆ ಜಯನಗರದಲ್ಲಿ ಶಾಂತಪ್ಪನವರು ಅಂತ ಇವ ಇವರು ಪೆಟ್ರೋಲ್ ಬಂಕ್ ಓನರು ಅವರು ಮನೆ ಮಾಡಿದೆ ಆಮೇಲೆ ಅವಾಗ ನಿಮಗೆ ಪ್ರಸನ್ನ ತೇಟ್ರ್ ಇರಲಿಲ್ಲ ಅವೆಲ್ಲ ಹೊಲ ಸರ್ ಆಗ ತಿಮ್ಮಯ್ಯನೂರು ಅಂತವ್ರ ಅಲ್ಲಿ ಒಂದು ಗೆಸ್ಟ್ ಹೌಸ್ ಕಟ್ಟಿದ್ರು ಹೊಲದಲ್ಲಿ ಅಲ್ಲಿ ಲೇಲೆ ಅಪ್ಪನ ಮಗಳೇ ಸಾಂಗ್ ಅಲ್ಲಿ ತೆಗ್ದಿದ್ದು ಅವ್ರ ಗೆಸ್ಟ್ ಹೌಸಲ್ಲಿ ಅವರ ಅವ್ರದ್ದೆಲ್ಲ ಫುಲ್ಲು ಅರ್ಧ ಅವ್ರದ್ದೇನೆ ಏರಿಯಾ ಮಂಗಡಿ ಅಲ್ಲಿ ಪ್ರಸನ್ನ ತೇಟ್ ಇದೆಯಲ್ಲ ಹಿಂದೆ ಮುಂದೆ ಎಲ್ಲ ಒಂದು ಮೂವತ್ತು ನಲ್ವತ್ತು ಎಕರೆ ಅವ್ರದ್ದೇನೆ ಜಾಗ ಜಮ್ಮಿನೊಳಗೆ ತೋಟದಲ್ಲಿ ಇದರಲ್ಲಿ ಮನೆ ಕಟ್ಟಿದ್ರು ಗೆಸ್ಟ್ ಹೌಸ್ ಥರ ಆ ಲೇಲೆ ಅಪ್ಪನ ಮಗಳು ಅಲ್ಲಿ ತೆಗ್ದಿದ್ದು ನಾವು ಅವಾಗಿದ್ರು ಅವರು ತಿಮ್ಮಯ್ಯನವರು ಅಂತ ಫುಲ್ಲು ಎಲ್ಲ ಪಿಕ್ಚರ್ ಆ ಪಿಚ್ಚರ್ ಪೂರ್ತಿ ಮನೆಗಳೇ ಆಮೇಲೆ ಎಲ್ಲ ಈಗ ಮನೆಗಳೇ ಶುರುವಾಗೋಯ್ತಲ್ಲ ಈಗ ತಮಿಳ್ನಾಡಲ್ಲೇ ಮನೆಯಲ್ಲಿ ಮಾಡ್ತಾರೆ ಈಗ ಈ ಸದಾಶಿವನಗರದಲ್ಲಿ ಚಬ್ರಿ ಹೌಸ್ ಅಂತ ಒಂದು ಮನೆ ಇದೆ ಗೊತ್ತಾ ಒಬ್ಬ ಮಾರ್ವಾಡಿ ಅವನು ಈಗ ದಿವ್ಸಕ್ಕೆ ಐವತ್ತು ಸಾವಿರನ ಎಪ್ಪತ್ತು ಸಾವಿರ ತಗೋಬೋದು ಮನೆಗೆ ಒಂದು ಲಕ್ಷ ಕೊಟ್ಟರು ನಮಗೆ ಹೊರ್ತು ಸಿನಿಮಾಗೆ ಅಂತ ಕಟ್ಬಿಟ್ಟಿದ್ದಾರೆ ಹಾಲು ದೊಡ್ಡದು ಇದು ಬೆಡ್ರೂಮ್ಗಳು ಎಲ್ಲ ಏನಿಲ್ಲ ನಾವು ಹೋಗೋದು ಶೂಟಿಂಗ್ ಮಾಡ್ಕೊಂಬರೋದು ಸ್ಟಾರ್ಟಿಂಗಲ್ಲಿ ಐದು ಸಾವಿರ ತಗೋತಿದ್ರು ಅಂತ ಆಮೇಲೆ ಹತ್ತಾಗಿ ಇಪ್ಪತ್ತೈದು ಐವತ್ತಾಗಿತ್ತು ಈಗ ಎಷ್ಟಾಗಿದೆಯೋ ಗೊತ್ತಿಲ್ಲ ನಾವು ಆ ಥರ ಸೆಟ್ ಹಾಕೋಕ್ಕಾಗಲ್ಲ ಇವತ್ತು ಇವತ್ತು ಒಂದು ಲಕ್ಷ ರೂಪಾಯಿ ಸೆಟ್ಗೆ ಖರ್ಚಾದರೆ ಎರಡು ಲಕ್ಷ ಕಾರ್ಪೆಂಟ್ರ್ ಕೆಲಸಕ್ಕೆ ಆಯ್ತದೆ ಲೇಬರ್ ಎಲ್ಲಿ ಸೆಟ್ ಹಾಕಿ ಮಾಡೋದು ಏನೋ ಮೈತ್ಲಾಜಿಕಲ್ಲು ಹಿಸ್ಟಾರಿಕಲ್ ಪಿಕ್ಚರ್ ಅಂದರೆ ಹಾಕ್ಬೋದು ಈಗ ನೀವು ಹೈದ್ರಾಬಾದ್ ಸ್ಟುಡಿಯೋಗೆ ಹೋಗ್ಬಿಟ್ರೆ ಯಾವ ಸೆಟ್ಟು ಹಾಕೋದೇ ಬೇಕಿಲ್ವಲ್ಲ ಸಿನಿಮಾ ತಗೊಂಡು ಆಚೆ ಬರ್ಬೋದು ಏರ್ಪೋರ್ಟ್ ಬೇಕಾ ಹಾಸ್ಪಿಟ್ಲು ಬೇಕಾ ಕೋರ್ಟ್ ಬೇಕಾ ಸ್ಲಮ್ ಬೇಕಾ ಅರಮನೆ ಬೇಕಾ ಎಲ್ಲ ಇದೆ ಅಲ್ಲಿ ಮತ್ತು ಇವತ್ತು ಸಿನಿಮಾ ಮಾಡಬೇಕಾದ್ರೆ ಕಷ್ಟ ಇದೆ ಸರ್ ಗುಂಡಿಗೆ ದಪ್ಪ ಇರಬೇಕು ದುಡ್ಡಿರಬೇಕು ದುಡ್ಡಿಲ್ಲದೆ ಈಗ ಆಡಿನ ಏನು ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಖರ್ಚು ಮಾಡಬೇಕು ಎಲ್ಲಿ ಮಾಡ್ತೀರಾ ಹಾಂ ಎಲ್ಲಿ ಮಾಡ್ತೀರಾ ಆದರೆ ಪ್ರೊಡಕ್ಷನ್ ನಿಂತಿಲ್ಲ ನಡೀತಾನೆ ಇದೆ ನಡೀತಾನೆ ಇದೆ ಎಫೆಕ್ಟ್ ಆಯ್ತು ಈಗ ಎಷ್ಟು ಪಿಚ್ಚರ್ ಹೊಸ ಪಿಕ್ಚರ್ ಸ್ಟಾರ್ಟ್ ಆಗಿದೆ ಗಮನಿಸ್ತಿದ್ದೀರಿ ಹಾಂ ನಾವು ಸುಮ್ಮನೆ ತಿಳ್ಕೊಳ್ಳೋದು ಅಷ್ಟೇ ನಾನೇನು ಯಾವ ಇದಕ್ಕೂ ಹೋಗೋಲ್ಲ ಶೂಟಿಂಗ್ ಗೀಟಿಂಗ್ ಎಲ್ಲೂ ಹೋಗಲ್ಲ ನಾವು ನಮ್ಮ ಪುನೀತ್ ಗೆನಿತಿ ಇಲ್ಲಿ ಬಂದರೆ ನಾವು ಇವರುಗಳು ನಾವು ಜೊತೆಲಿ ಹೋಯ್ತೀವಿ ಕಂಪ್ಲೀಟ್ ರಿಟೈರ್ಡು ರಿಟೈರ್ಡ್ ನಮ್ಮ ಕಾಲ ಅದು ಸರ್ ಮೂವತ್ತು ನಲ್ವತ್ತು ಲಕ್ಷಕ್ಕೆ ಸಿನಿಮಾ ತೆಗೀತಿದ್ದು ನಾವು ಇವತ್ತು ಕಾಪಿ ಕಾಪಿಟಿಂಗ್ಸ್ ಸಾಲಲ್ಲ ಅದು ಇವತ್ತು ಹೋಗಿ ಕೋಟಿ ಗಟ್ಟಲೆ ಇದ್ರೆ ಎಲ್ಲಿ ಸಿನಿಮಾ ಮಾಡೋಕ್ಕಾಯ್ತೀವಿ ಯಾರ ಮೇಲೆ ಬಂಡವಾಳ ಹಾಕ್ತೀರಾ ಈಗ ಇವರು ನಾಲ್ಕು ಜನ ಇಟ್ಕೊಂಡು ಮಾಡಿದ್ರೆ ಮೂವತ್ತು ಕೋಟಿ ನಲ್ವತ್ತು ಕೋಟಿ ಬೇಕು ಪ್ರೊಡಕ್ಷನ್ನು ಅದರಿಂದ ಕಷ್ಟ ಆಗ್ತದೆ ಆದರೆ ಪ್ರೊಡಕ್ಷನ್ ಅಂತೂ ನಿಂತಿಲ್ಲ ಮಾಡ್ತಾ ಇದ್ದ ಕಿಡ್ನ್ಯಾಪ್ ಆದಾಗ ನೋಡಿ ಅವ್ರದ್ದು ನಮ್ಮ ಬಾವವ್ರದ್ದು ಒಂದು ಜಮೀನಿತ್ತು ಗಾಜ್ನೂರಲ್ಲಿ ಅಂದರೆ ಅವ್ರ ತಂದೆದಂತೆ ನೂರು ರೂಪಾಯಿಗೆ ತಗೊಂಡಿದ್ರಂತೆ ಒಂದೂವರೆ ಎಕರೆನೋ ಎರಡು ಎಕರೆ ಅವ್ರ ತಂದೆ ನೂರು ರೂಪಾಯಿಗೆ ಪರ್ಚೇಸ್ ಮಾಡಿದ್ರಂತೆ ಅಲ್ಲಿಗೆ ಅಕ್ಕವ್ರಿಗೆ ಹೇಳ್ತಿದ್ರಂತೆ ಪರ್ವತಿ ಅಲ್ಲಿ ಏನಾರ ಮಾಡಬೇಕು ಅಲ್ಲಿ ಬೇಕಾದರೆ ಒಂದು ನಲ್ವತ್ತೈವತ್ತು ಎಕರೆ ಇತ್ತು ಇವ್ರದ್ದು ಆ ಜಾಗದಲ್ಲಿ ಆಗ ಹೋಗಿ ಎರಡು ದಿವಸ ಅಲ್ಲಿ ಕೂತ್ಕೊಂಡು ಒಂದು ಬೋರ್ವೆಲ್ ತೆಗ್ಸಿದ್ರು ಬೋರ್ವೆಲ್ಲಲ್ಲಿ ನೀರು ಬಂದುಬಿಡ್ತು ಅಕ್ಕ ಅವ್ರು ಕುಡಿದು ನೋಡಿದ್ರಂತೆ ಸ್ವೀಟ್ ಆಗಿತ್ತಂತೆ ನೈಟು ಯಜಮಾನ್ರಿಗೆ ಫೋನ್ ಮಾಡಿದ್ದಾರೆ ಬೆಂಗಳೂರಿಗೆ ರೇ ನಿಮ್ಮ ತೋಟ ಇದರಲ್ಲಿ ಜಮೀನಲ್ಲಿ ಬೇ ನೀರು ಬಂದುಬಿಟ್ಟೈತೆ ನಾಳೆ ಬಾಟ್ಲಿಗೆ ಬೇಡ ಬೇಡ ನಾಳೆ ನಾನೇ ಬರ್ತೀನಿ ಅಂತ ಅವತ್ತು ಭೀಮನ ಅಮವಾಸೆ ಅವತ್ತು ಬಂದಿರೋದು ಇವರು ಗಾಜ್ರಿಗೆ ಬಂದು ಹೋದರು ಇವರು ಎಂದಿಲ್ ದಿವ್ಸಾನೇ ಬಂದುಬಿಟ್ರಂತೆ ಕಾಣ್ತದೆ ಅಲ್ಲಿಗೆ ಅವತ್ತು ಕಿಡ್ನಾಪ್ ಆಗೋ ದಿವಸ ನನ್ನ ತಮ್ಮ ಬೆಂಗಳೂರಿಂದ ಬಂದ ಮೈಸೂರಿಗೆ ಇಲ್ಲಿ ಭಾಷ್ಯಂ ಸ್ವಾಮಿ ಅಂತಿದ್ದಾರೆ ಒಬ್ರು ಸ್ವಾಮಿ ದೇವಸ್ಥಾನ ಸ್ವಾಮೀಜಿ ಒಳ್ಳೆಯ ಇದು ನಮ್ಮ ಫ್ಯಾಮಿಲಿಗೂ ಭಾಳ ಇದು ನನ್ನ ತಮ್ಮ ಅಲ್ಲಿ ಹೋಗ್ಬಿಟ್ಟು ಏನೋ ಪೂಜೆಗೆಲ್ಲ ಮಾಡಿಸಿ ಪ್ರಸಾದ ಕೊಂಡು ನಮ್ಮ ಮನೆಗೆ ಬಂದು ಆಗ ಸಾಯಂಕಾಲ ಅಣ್ಣ ಈ ಥರ ಹೋಗ್ತಾ ಇದ್ದೀನಿ ಅಕ್ಕ ಬರೆಯ ನಾನಂದು ಇಷ್ಟೊತ್ತಲ್ಲಿ ಯಾಕೆ ಹೋಯ್ತಿಯಪ್ಪ ನಾಳೆ ಹೋಗ್ವೆ ಇಲ್ಲ ಇಲ್ಲ ಸ್ವಾಮೀಜಿ ಏನೋ ಪ್ರಸಾದ ಕೊಟ್ಟವ್ರೆ ಹೋಗಲೇಬೇಕು ಅಂತ ನೋಡಿ ಅವತ್ತು ಅವತ್ತು ಹೋಗದೇ ಇದ್ದರೆ ಅವನು ಕಿಡ್ನಾಪ್ ಆಯ್ತಿರ್ಲಿಲ್ಲ ಅವತ್ತು ಅವನು ಕಿಡ್ನಾಪ್ ಆದನಲ್ಲ ನನ್ನ ತಮ್ಮನೂ ಅಲ್ಲಿಗೆ ಹೋದಾಗ ನಮ್ಮ ಊರು ಇದೆಯಲ್ಲ ತಾಳ್ವಾಡಿ ಮುಂದಕ್ಕೆ ಹೋದರೆ ಗಾಜನೂರು ಬರುತ್ತೆ ಗಾಜನೂರು ತಾಳ್ವಾಡಿ ಮಧ್ಯದಲ್ಲಿ ಈ ಕಡೆ ಹಳೆ ಮನೆ ನಮ್ಮದು ಈ ಕಡೆ ಹೊಸ ಮನೆ ಕಟ್ಟಿದ್ದಾರೆ ಬಂಗಲೆ ವಸ್ತು ಇಲ್ಲಿ ಹಳೆ ಮನೆಯೂ ಇತ್ತು ಆವಾಗ ಅಡುಗೆ ಊಟ ಇಲ್ಲ ಹಳೆ ಮನೇಲೆ ಅಲ್ಲಿ ನನ್ನ ತಮ್ಮ ನನ್ನ ತಮ್ಮನ ಫ್ರೆಂಡ್ ಒಬ್ಬ ವಡ್ಯ ನಾಗರಾಜ್ ಅಂತ ಇದಾರೆ ಇಲ್ಲಿ ಅವರು ನಾಗೇಶ್ ಅಂತ ನಾಗಪ್ಪ ಅಂತ ಅಷ್ಟೆಂಟ್ ಡೈರೆಕ್ಟ್ರು ಇವರೆಲ್ಲ ಹೋಗಿದ್ರಲ್ಲ ಇವರೆಲ್ಲರೂ ಅಲ್ಲಿ ಊಟ ಮಾಡಿಕೊಂಡು ಹಳೆ ಮನೆಯಲ್ಲಿ ಹೊಸ ಮನೆಗೆ ಹೋಗೋಕೆ ರೋಡ್ ದಾಟಿ ಅಲ್ಲಿಗೆ ಬಂದವ್ರೆ ಬಂದಾಗ ಏಳೆಂಟು ಜನ ಬಂದ್ರಂತೆ ಎಲ್ಲ ಗನ್ನು ಅದು ಇಟ್ಕೊಂಡು ಅಲ್ಲ ಎಲ್ಲ ಕೇಳಿದ್ರಂತೆ ಎಲ್ಲಿ ರಾಜ್ಕುಮಾರ್ ಅವರು ಇನ್ನು ಹುಡುಗರು ಏನು ಹೇಳ್ತಾರೆ ಎಲ್ಲರೂ ರೈಪಲ್ಲ ಇಟ್ಕೊಂಡವ್ರೆ ಅಲ್ಲೇ ಆ ಮನೆಯಲ್ಲ ಅವರೇ ಅಂತ ಅಲ್ಲೊಂದು ಐದಾರು ಜನ ಬಿಟ್ಟು ಇವರು ಐದು ಜನದತ್ರ ಒಂದೊಂದು ಐದಾರು ಜನ ಇಲ್ಲಿಗೆ ಬಂದ್ರಂತೆ ಇಲ್ಲಿಗೆ ಬಂದಾಗ ಅಲ್ಲಿ ಕಬ್ಬು ಕಡಿಯವರು ಇಪ್ಪತ್ತು ಜನ ಮಲಗಿದಾರಂತೆ ಇವರು ಆರು ಏಳು ಜನ ಎಲ್ಲ ಹಿಡಿದವ್ರು ಇವ್ರು ಇಪ್ಪತ್ತು ಜನ ಏನು ಮಾಡೋಕ್ಕಾಯ್ತದೆ ಎಲ್ಲ ಎದ್ದು ಅಂತ ಹಿಂಗೆ ಎಲ್ಲ ಒಳಗಡೆಗೆ ಬಂದರು ನಮ್ಮ ಅಕ್ಕ ಭಾವ ಎಲ್ಲ ಕೂತ ಇದ್ರಂತೆ ನಮ್ಮ ಅಕ್ಕ ಕೂತಿದ್ರಂತೆ ಟಿ ವಿ ನೋಡ್ತಾ ಪಕ್ಕದಲ್ಲಿ ನಮ್ಮ ಚೆನ್ನ ಚೆನ್ನ ಅಂತಿದ್ದಾನೆ ಅವ್ರಿಗೆ ಕೂತಿದ್ದಂತೆ ಅವರೆಲ್ಲ ಬಂದು ಎಲ್ಲ ಅಕ್ಕವ್ರ ಹತ್ರನೇ ವೀರಪ್ಪ ಗನ್ ಹಿಡ್ಕೊ ಹಾಗೆಲ್ಲ ಮಾತಾಡೋದು ಅಕ್ಕವ್ರಿಗೆ ಗೊತ್ತಾಗೋಗ್ತೀವಿ ವೀರಪ್ಪ ಅದ ನಾ ಯಾರು ತೆರೀಮಾ ಅಂದೆ ಅಯ್ಯ ನೀವು ವೀರಪ್ಪ ಯಾರಿಗೆ ತೆರೆಯೋದು ಅಂದಂತೆ ಪರವಾಗಿಲ್ಲ ತಂಗಚಿ ಜ್ಞಾಪಕ ಹಚ್ಚಿರಿಕೆ ಅಂತ ಭಾಳ ಚೆನ್ನಾಗಿ ಮಾತಾಡ್ತಂತೆ ಅದಕ್ಕೆ ಆಗ ಅಕ್ಕ ಹೇಳೋದಂತೆ ಏನು ಬೇಕು ನಿನಗೆ ನಾ ಯಾಕೆ ಯಾಕೆ ಏನು ಸಮಾಚಾರ ಏನು ಏನಿಲ್ಲ ನಮಗೆ ಸಾರಬೇಕು ಅಷ್ಟೆ ನಾನೇನು ಯಾವ ಥರನೂ ತೊಂದರೆ ಆಗೋಲ್ಲ ನಾನು ಕರ್ಕೊಂಡು ಹೋಗ್ತೀನಿ ನಾನೊಂದು ಕ್ಯಾಶೆಟ್ ಕೊಡ್ತೀನಿ ಇದನ್ನು ತಗೊಂಡೋಗಿ ನಿಮ್ಮ ಕರ್ನಾಟಕ ಮಂತ್ರಿಗೆ ಕೊಡಬೇಕು ಅಷ್ಟೆ ಅಲ್ಲಿಂದ ಬಂದು ಕರ್ಕೊಂಡು ಹೊರಟೇ ಬಿಟ್ಟು ಇವರು ನಮ್ಮ ಹುಡುಗರೆಲ್ಲ ಅಲ್ಲಿ ಕೂತಿದ್ರಲ್ಲ ಅಲ್ಲಿಗೆ ಬಂದ್ನಂತೆ ಆಗ ಇವರು ಸ್ಲಿಪ್ಪರೋ ಕನ್ನಡಕನೋ ಮಾರ್ತಿಬಿಟ್ಟು ಬಂದುಬಿಟ್ಟಿದ್ರಂತ ಅವಾಗ ಹೇಳ ಬದುಕಿ ಅದು ಯಾರನ್ನೋ ಕಳಿಸಿ ತರಿಸ್ದಂತೆ ತರಿಸಿ ಕರ್ಕೊಂಡು ಹೋಗಿದ್ರು ಓ ಇದು ಗಲಾಟೆ ಪ್ರತಿಭಟನೆ ಮಾಡಿದ್ದು ಪ್ರತಿಭಟನೆಯನ್ನು ಏನಿಲ್ಲ ಏನು ಪ್ರತಿಭಟನೆ ಮಾಡ್ತೀರಾ ಪ್ರತಿಭಟನೆ ಮಾಡಿದ್ರೆ ಜಂಗ ಅಂದರೆ ಏನು ಮಾಡೋದು ಪ್ರತಿಭಟನೆ ಮಾಡೋಕ್ಕೆ ಅವಕಾಶನೇ ಇಲ್ವಲ್ಲ ಎಲ್ಲ ಆಗ ನಮ್ಮ ನಾಲ್ಕು ಜನದಲ್ಲಿ ನಮ್ಮ ಹುಡುಗ ಹಬ್ಬ ಅವನೇ ಒಡ್ಡ ನಾಗರಾಜ್ ಅಂತ ತೋರಿಸ್ತೀನಿ ಅವನು ಇದ್ದವನು ಏನೋ ಹೇಳಕ್ಕೆ ಶುರು ಮಾಡ್ಬಿಡಂತೆ ಏನಕ್ಕೆ ಬಿ ಪಿ ಇರುಕು ಶುಗರ್ ಇರ್ಕು ಅಂತ ಗೋಯಿಂದ ಹೇಳೋದು ನೋಡಿ ಮೊನ್ನೆ ಯೂಟ್ಯೂಬಲ್ಲಿ ಆಗ ಅವನ ಏ ಹಬ್ಬನ ಬಿಟ್ಟು ಕಳ್ಸು ಅಂದ್ರಂತೆ ಇರಪ್ಪ ಏ ತಳ್ಳಿ ಇಂದಳ ಅಂತ ಇನ್ನೊತ್ತು ಯಾರು ಇವರು ಡ್ರೈವರ್ ಏ ಅಮ್ಮಗೆ ತೊಂದರೆ ಯಾವುದು ಡ್ರೈವರ್ ಅಮ್ಮ ಅಮ್ಮಕ್ಕಿಟ್ಟೆ ಅಂದ್ರಂತೆ ಹಾಂ ಅಮ್ಮಕ್ಕೆ ಪೋದ್ಕೆಲ್ಲ ತೊಂದರೆ ಆವಿದೆ ಅಂದರೆ ಡ್ರೈವರ್ ಉಟ್ಟಿಡು ಅಂದಂತ ನೋಡಿ ಹೆಂಗಾಯ್ತೆ ಕತೆ ಅವಾಗ ಹೋದ್ಮೇಲೆ ಸರ್ ಇವರು ಬೆಳಕ ಹನ್ನೆರಡು ಗಂಟೆಯಲ್ಲಿ ಹೊರಟು ನಗರಕ್ಕೆ ಬಂದು ಕೆಂಪೈನವ್ರಿಗೆ ಫೋನ್ ಮಾಡಿ ಎಸ್ ಎಮ್ ಕೃಷ್ಣವ್ರ ಮನೇಲಿ ಮೀಟಿಂಗ್ ಇಟ್ಕೊಂಡು ಇದು ಅವಾಗ ಆಗ ನಾನು ನಮ್ಮ ಅಣ್ಣವ್ರ ಮನೇಲಿದ್ದೆ ಚಿನ್ನಗೌಡ್ರ ಮನೇಲಿ ಮೋದಿ ಹತ್ರ ಬೆಂಗಳೂರಲ್ಲಿ ಬೆಳಿಗ್ಗೆ ವಾಕ್ ಮಾಡಿಕೊಂಡು ನಾನು ಮಲ್ಲೇಶ್ ಮನೆಗೆ ಹೋದೆ ಅಲ್ಲಿ ಕೂತ್ಕೊಂಡು ಕಾಪಿ ಕುಡಿತಾ ಕೂತಿದ್ದೆ ಏಳು ಆರೂವರೆ ಏಳು ಗಂಟೆ ಇರಬೇಕು ಜಯಮ್ಮ ಫೋನ್ ಮಾಡಿದ್ರು ಮಲೇಶ ಮಲೇಷ ಟಿ ವಿ ಹಾಕುವ ಅಣ್ಣವ್ರು ಕಿಡ್ನಾಪ್ ಆಗ್ಬಿಟ್ಟೈತಿ ಅಂತ ಟಿ ವಿ ಹಾಕಿ ನೋಡಿದ್ರೆ ತೋರಿಸ್ತಾವನೆ ರಾಜ್ಕುಮಾರ್ ಕಿಡ್ನಾಪ್ ಇರಪ್ಪ ಹಿಂಗೆ ಅಂತ ಅಲ್ಲಿಂದ ಮಲೇಷ ನಾನು ಬೈಕಲ್ಲಿ ಓಡ್ ಬಂದು ಅಕ್ಕೋರ್ ಮನೆಗೆ ಆ ನೂರೆಂಟು ದಿವಸ ಇದೆಯಲ್ಲ ಅಲ್ಲಿ ಮಡ್ರಾಸ ಬೆಂಗಳೂರಲ್ಲಿ ಕಳೆದಿದ್ದು ಆದರೆ ಬಿಡಿ ಸರ್ ನಮ್ಮ ಜನನು ತುಂಬ ಕೋಪ್ರೇಟ್ ಮಾಡಿದ್ರು ಸರ್ ಆ ಟೈಮಲ್ಲಿ ಎಸ್ ಎಮ್ ಅವರು ತುಂಬ ಇದು ಮಾಡಿದ್ರು ಪಬ್ಲಿಕ್ಕು ಅವತ್ತೇನಾದರೂ ಗಲಾಟಿ ಅಂತ ಆಗಿದ್ದರೆ ಈಗ ತಮಿಳ್ನವ್ರ ಮೇಲೆ ನಾವು ಈಗ ನಮ್ಗೆ ಏನು ಮಾಡೋರು ಬೆಂಗ್ಳೂರ್ಲಿರೋರು ಈಗ ನಾವು ಅವ್ರ ಮೇಲೆ ಮಾಡ್ತೀವಿ ಅಂದ್ಕೊಳ್ಳಿ ಹತ್ತು ಹದಿನೈದು ಲಕ್ಷ ಜನ ಇದ್ದೀವಿ ಮೆಡ್ರಾಸಲ್ಲಿ ಅವ್ರನ್ನೆಲ್ಲರೂ ಹೊಡೆದು ಹೊಡಿಸ್ತಾರೆ ಆ ಟೈಮಲ್ಲಿ ಅಕ್ಕವರು ಎಲ್ಲರೂ ಸಾರಾಗೋಂದು ಅವ್ರನ್ನೆಲ್ಲ ಕರೆದು ಆವಾಗಲೇ ಈ ದೇವಸ್ಥಾನಗಳಿಗೆ ಟರ್ನ್ ಮಾಡಿದ್ದು ಎಲ್ಲರನ್ನೂ ಯಾವುದು ಗಲಾಟೆ ಆಗ್ದಂಗೆ ಅವರು ಎಷ್ಟು ಜನ ಸರ್ ಡೈಲಿ ಒಂದು ಇನ್ನೂರು ಜನ ತಮಿಳು ಹೆಂಗಸರುಗಳು ಅಷ್ಟೊಂದು ಸ್ಯಾರಿ ಉಟ್ಕೊಂಡು ತಣ್ಣೀರು ಹಾಕ್ಕೊಂಡು ಕಳಸಗಳು ಹೊತ್ಕೊಂಡು ಮನೆ ಹತ್ರಕ್ಕೆ ಮೆರವಣಿಗೆ ಬರೋರು ಆಕೋರು ಮನೆಗೆ ಬಂದು ಪಾರ್ವತಮ್ನವ್ರು ಕರೆದಿ ಚೇರ್ ಮೇಲೆ ಕೂರಿಸಿ ಅವ್ರಿಗೆಲ್ಲ ಇದು ಮಾಡಿ ಎಷ್ಟು ಮಾಡಿದ್ರು ಅವರೂ ಪಾಪ ಮಾರವಾಡೀಸ್ ಜನ ಅವರೆಲ್ಲ ಬರೋರು ಹೆಂಗಸರುಗಳು ಬಂದು ಭಜನೆ ಮಾಡಿ ಭಾಳ ನಡೀತು ಬಿಡಿ ಆ ಟೈಮಲ್ಲಿ ಎಲ್ಲರೂ ಕೋಆಪ್ರೇಟ್ ಮಾಡಿದ್ದಾರೆ ಪಾಪ ಮುಸ್ಲಿಮ ಆಸ್ ಎಲ್ಲರೂ ಎಲ್ಲರೂ ಸಿಗ್ ಗುರು ಸಿಕ್ಕರು ಅಂತಾರಲ್ಲ ಅವ್ರದ್ರೆ ಒಂದು ದಿವಸ ಧರ್ಮ ಧರ್ಮ ನಾವು ಎಲ್ಲ ಕೂತಿ ಎಲ್ಲಿ ಪೂಜೆ ಆದ್ರೂ ಮನೆಯಿಂದ ಒಬ್ಬರು ಹೋಗಬೇಕು ನಾನು ಇದಕ್ಕೆ ಹೋಗಿದ್ದೆ ಕುದುರೆ ಮುಖ ಎಸ್ ಎಮ್ ಕೃಷ್ಣ ಅವರು ಕಳಿಸಿದ್ರು ಅಲ್ಲೊಬ್ರು ಅಯ್ಯಪ್ಪ ಸ್ವಾಮಿ ಭಕ್ತ ಇದ್ದಾರೆ ಎಸ್ ಎಂ ಕೃಷ್ಣ ಕಡೆಯಿಂದ ಇಬ್ಬರು ನಾನು ಮೂರು ಜನ ಓದೋ ಬೆಳಗ್ಗೆ ಐದೂವರೆ ಆರು ಗಂಟೆಗೆ ಕುದುರೆ ಮುಖ ಟಿ ವಿ ಹೋದೋ ಏನು ಅಲ್ಲಿಗೆ ಅಲ್ಲಿ ನಮಗೆ ಟ್ರೀಟ್ಮೆಂಟು ಇಡೀ ಪೊಲೀಸೇ ಕಾಯ್ತಾ ಅವ್ರೆ ಮುಖ್ಯಮಂತ್ರಿ ಕಡೆಯಿಂದ ಹೋಗೋದಲ್ವ ನಾವು ಹೋದ ತಕ್ಷಣ ಸಾನಾಗಿನ ಮಾಡಿಕೊಂಡು ಆ ಸ್ವಾಮೀಜಿ ಮನೆಗೂ ಹೋದೆ ನಾನು ಅವರು ಅಕ್ಕಿ ಕಾಳಲ್ಲಿ ಶಾಸ್ತ್ರ ಹೇಳ್ತಾರೆ ಅಕ್ಕಿ ಕಾಳು ಹಾಕಿ ಹೇಳ್ತಾರೆ ಅವರು ಅವರು ಒಂದೇ ಮಾತು ಹೇಳಿದರು ಈ ಟೈಮಲ್ಲಿ ರಾಜ್ಕುಮಾರ್ ಅವರು ಕಿಡ್ನಾಪ್ ಆಗಿದ್ದೇ ಒಳ್ಳೇದು ಅಂದರು ಅದೇ ಹೇಳಿದ್ರು ಅವರು ಅವರು ಇದಕ್ಕೆ ಹೋಲ್ಸಿದ್ರು ರಾಮ ಲಕ್ಷ್ಮಣನ ಹೋಗಿದ್ದು ಹೋಲ್ಸಿದ್ರು ಅವ್ರಿಗೆ ಏನೋ ಒಂದು ದೋಷ ಕಳಿಬೇಕಾಗಿತ್ತು ಆ ರೂಪದಲ್ಲಿ ಕಿಡ್ನಾಪ್ ಆಗಿದ್ದಾರೆ ಅವ್ರಿಗೇನೂ ತೊಂದರೆ ಆಗೋದಿಲ್ಲ ಅಂದರು ತೊಂದರೆ ಆಗೋದಿಲ್ಲ ಅಂದ್ಬಿಟ್ಟು ನನ್ನ ಜೊತೆ ಇಬ್ಬರು ಬಂದಿದ್ದರು ನಾವು ಮೂರು ಜನ ಓದೋ ಅವ್ರ ಮನೇಲಿ ಬಂದು ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಅವರೇ ಪುರೋಹಿತ್ರು ಮನೇಲಿ ಆ ಪುರೋಹಿತ್ರು ಏನನ್ಬಿಟ್ರು ಗೊತ್ತೆ ನನ್ನ ಕಲಿ ಪ್ರಸಾದ ಕೊಟ್ಬಿಟ್ಟು ನೀವು ಪಾರ್ವತಮ್ನೂರು ತಲ್ಪ್ಸೋವರ್ಗು ಈರಿನ ಪಾಸ್ ಮಾಡೋಕೂಡ್ದು ಅಯ್ಯೋ ಮೇಡಮ್ ಮನೆ ಇಲ್ಲೆಲ್ಲ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿಕೊಂಡು ನನಗೆ ಈ ಮಾತು ಹೇಳ್ತಾ ಇದೆಯಲ್ಲಪ್ಪ ದೇವರೇ ಅಂತ ಹೊಟ್ಟೇಲಿ ನಾನು ಏನೂ ಮುಟ್ಲಿಲ್ಲ ಸರ್ ಕಾಪಿನೂ ಕುಡಿಲಿಲ್ಲ ಅಲ್ಲಿಂದ ಹೊರಟೋ ರಾತ್ರಿ ಒಂಬತ್ತುವರೆ ಗಂಟೆ ನಾವು ಬೆಂಗಳೂರಿಗೆ ಬಂದಾಗ ಕಾಯ್ತಾಯಿದ್ರು ಅಕ್ಕವರು ನಾನು ನೋಡಿದ ತಕ್ಷಣ ಹಿಂಗೆ ಕೈ ಏನೋ ಹಿಂಗೆ ಅಂದರು ನಾನು ಫಸ್ಟು ಟಾಯ್ಲೆಟ್ಗೆ ಹೋದೆ ಯೂರಿನ್ ಪಾಸ್ ಮಾಡೋಕ್ಕೆ ಮಧ್ಯ ಇವರೆಲ್ಲ ಅದು ಇದು ತಿಂದರು ನಾನು ಏನೂ ಇಲ್ಲ ಅವ್ರಿಗೆ ಕೊಟ್ಬಿಟ್ಟು ಹೋಗಿ ಯೂರಿನ್ ಪಾಸ್ ಮಾಡಿದೆ ಆ ಪ್ರಸಾದ ಕೊಟ್ಬಿಟ್ರು ಹಾಂ ಅಲ್ಲ ಅಷ್ಟು ಹೇಳಿದ್ಮೇಲೆ ನಾವು ಮಾಡಲೇಬೇಕಲ್ವಾ ಆ ಟೈಮಲ್ಲಿ ತುಂಬ ಸರ್ ಎಷ್ಟು ಪೂಜೆ ಪುರಸ್ಕಾರಗಳು ಮಾಡಿದ್ದರು ಸರ್ ಆಗ ಮನೆ ಹತ್ರ ಇವನು ತುಂಬ ಮಾಡ್ದ ಇವನು ರಾಕ್ಲೈನ್ ವೆಂಕಟೇಶ್ ಆ ಟೈಮಲ್ಲಿ ಏನು ನಮ್ಮ ಮನೆಗೆ ಪ್ರಸಾದ್ಗಳು ಬರೋದು ಭಕ್ತರುಗಳು ಮಾಡು ಮನೇಲಿ ಅಡುಗೆನೇ ಇಲ್ಲ ನೂರು ದಿವಸನೂ ಬರೀ ಹೊರ್ಗಡೆ ಊಟನೇ ರಾಮಾಯಣವ್ರ ಮನೆಯಿಂದ ದೇಗ್ಸ್ ಕಟ್ಲೆ ಬಂದುಬಿಡೋದು ಬಿಸಿಬೇಳೆ ಬಾತು ಪುಳಿಯೋಗರೆ ಐ ಇನ್ನೂರು ಜನಕ್ಕೆ ಊಟ ಕೊಡ್ಬೋದು ಡೈಲಿ ಕಳ್ಸೋರು ಅವರು ಅವರು ಹಾಂ ನಾವೆಲ್ಲ ಬೆಳಗಾನ ಎಮ್ ಎಸ್ ಹಶೇಖರು ಕೃಷ್ಣ ಮಲ್ಲೇಶು ಬರೀ ಹಾಡುಗಳು ಹೇಳ್ಕೊಂಡು ಇನ್ನೇನು ಮಾಡ್ತೀರಾ ಅಲ್ಲಿ ಅಕ್ಕವ್ರಿಗೆ ಇದು ಮಾಡಬೇಕು ಅವ್ರಿಗೆ ಆದರೆ ಅವ್ರಿಗೆ ಗಂಡದೇ ಸರ್ ಅವರು ನಮ್ಮಕ್ಕ ಧೈರ್ಯ ಇಡ್ತಾ ಇರಲಿಲ್ಲ ಗುರುಗಳೇ ಇವತ್ತು ನನಗೆ ಬಿಟ್ಟುಬಿಡಿ ಕೂತ್ ಕೂತ್ಕೋತೀನಿ ವಜ್ರಮುನಿ ಇದೆ ಅವರು ಬಿಡಿ ಅವರು ನಮಗೆ ಕನ್ನಡ ಇಂಡಸ್ಟ್ರಿ ನಾವು ಅಲ್ಲಿದ್ದಾಗ ಗುರುವೇ ಆ ವಜ್ರಮುನಿ ಏನೋ ನಮ್ಮ ಸಿನಿಮಾದಲ್ಲಿ ಸಂಪಾದನೆ ಮಾಡೋಕ್ಕೆ ಬರಲಿಲ್ಲ ಆಗಾದ್ರೂ ಶ್ರೀಮಂತ ಇವತ್ತಿಗೂ ನೂರಾರು ಕೋಟಿ ಆಸ್ತಿ ಇದೆ ಅವ್ರ ಎಣ್ಣಿಕವ್ರಿಗೆ ನೂ ನೂರಾರು ಕೋಟಿ ಆಸ್ತಿ ಇದೆ ಕೋಡೇಶ್ ಫ್ಯಾಕ್ಟ್ರಿ ಇಲ್ವೇ ಹಿಂದ್ಗಡೆ ಒಂದು ನಲವತ್ತು ಎಕರೆ ಇದೆ ಬನ್ನಿ ಅಲ್ಲೇ ಮನೆ ಜಯನಗರದ ಮನೇನೋ ಒಂಬತ್ತು ಲಕ್ಷ ಬಾಡಿಗೆ ಕೊಟ್ಟವ್ರೆ ಅದು ಏನೇನೋ ಅಪಾರ್ಟ್ಮೆಂಟ್ ಕಟ್ಟಿ ತುಂಬ ಒಳ್ಳೆ ಇವರು ಅವನು ಶ್ರೀಮಂತ ಅವರು ಮೇಲೆ ನಮಗೊಂಥರ ಸಿನಿಮಾ ಇಂಡಸ್ಟ್ರೀಲಿ ಆನೆ ಬಲ ಹ್ಞೂ ಹ್ಞೂ ಹೌದು ನಾನೇ ಬನ್ನಿ ನಾನೇ ಯಾವುದಕ್ಕೂ ಪ್ರತಿಯೊಂದಕ್ಕೂ ಯಾವ್ದಕ್ಕೂ ಮುನ್ನುಗ್ಗೋರು ಅದರ ಅದರಲ್ಲೂ ರಾಜಣ್ಣ ಅಂದ್ಬಿಟ್ರೆ ಫಿನಿಶು ಅಷ್ಟಿದು ಅನ್ನ ಅವಾಗೆಲ್ಲ ಹಂಗೆ ಇತ್ತು ಸರ್ ಎಲ್ಲ ತು ಆಗಲಿ ಅವರಾಗಲಿ ಪ್ರಭಾಕರು ಎಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ ಅಕ್ಕವರು ಇದೆಲ್ಲ ಶುರು ಮಾಡಿದ್ಮೇಲೆ ಅವರೇ ಹೇಳ್ಬಿಡೋರು ಇತ್ತಿತ್ತವ್ರಿಗೆ ಈ ಪಾರ್ಟಿ ಇವ್ರಿಗೆ ತೂಗುದೀಪ ಅವ್ರಿಗೆ ಕೊಡಿ ಇದರಲ್ಲಿ ಇವರು ಕೊಡಿ ಬಾಲಣ್ಣವ್ರಿಗೆ ಕೊಡಿ ಅಂತ ಎಲ್ಲ ಫಿಕ್ಸ್ ಮಾಡಿ ಫೈಟ್ ಶಿವಯ್ಯನೇ ಇರಬೇಕು ಡ್ಯಾನ್ಸ್ ಮಾಡ್ಸು ಉಡುಪಿ ಜಯಮ್ಮ ಇರಬೇಕು ಹಳೆಬ್ರನ್ನ ಯಾರನ್ನೂ ಬಿಟ್ಟು ಕೊಡ್ತಿರ್ಲಿಲ್ಲ ಅವಾಗೆಲ್ಲ ಒಂದು ಫ್ಯಾಮಿಲಿ ಥರ ಇರೋದು ಸಹ ಕನ್ನಡ ಪಿಕ್ಚರ್ಗಳು ಇವತ್ತಿಗೂ ಇದ್ದಾರೆ ಇವತ್ತೊಂದು ಸ್ವಲ್ಪ ರೆಕಮೆಂಡ್ ಅವು ಇವು ಜಾಸ್ತಿ ಇರ್ತವೆ ಏನು ನಾವು ಇದು ಮಾಡೋಕ್ಕಾಗಲ್ಲ ಇವರು ಅಣ್ಣವರು ದಿನ ಹಾಂ ಅಣ್ಣವರು ಹಾಂ ಲಾಸ್ಟ್ ಡೇ ಮನೇಲಿ ಅವರು ಹೋದಾಗ ಅವಾಗ ನಾನು ಮೈಸೂರಲ್ಲಿದ್ದೆ ಅವರು ಹೋಗೋ ದಿವಸ ಮನೇಲಿ ಬಂದು ಉಯ್ಯಾಲೆ ಮೇಲೆ ಕೂತ್ಕೊಂಡ್ರಂತೆ ಇದು ತಗು ಉಯ್ಯಾಲೆ ಇದೆ ನಮ್ಮ ಹುಡುಗಿ ಅವರ ರಾಜ್ಕುಮಾರ್ ತಮ್ಮ ತಂಗಿ ಮಗಳ ಹೆಂಡ್ತಿ ಒಂದು ಹುಡುಗಿ ಸರಜ ಅಂತಿದ್ದಾಳೆ ಆ ಹುಡುಗಿ ಅಡುಗೆ ಮಾಡ್ಕೊಂಡು ಓಡಾಡ್ತಿತ್ತು ಅಂತ ಏನಮ್ಮ ಇವತ್ತೇನೋ ಭಾಳ ಅಡುಗೆ ಎಲ್ಲ ಮಾಡ್ತಾ ಇದೆಯಾ ಅಂತ ಕೇಳಿ ಏನಿಲ್ಲ ಮಾಮ ಮಾಮೂಲಿ ಅಡುಗೆ ಅಂತ ಆಗ ನಮ್ಮ ಅಕ್ಕವರು ಸ್ನಾನ ಮಾಡ್ಬಿಟ್ಟು ಬಂದು ಮುಂದಗಡೆ ಮೆಟ್ಲಿದೆ ನೋಡಿ ನಮ್ಮ ಮನೆ ಸದಾಶಿವನಗರ ಅಲ್ಲಿ ಕೂತ್ಕೊಂಡ್ರಂತೆ ತಲೆ ಒಣಗಿಸ್ಕೊತಾ ಇದ್ರು ಅಂತ ಇವರು ಉಯ್ಯಾಲೆ ಆಡ್ತಾನೇ ಇದ್ರು ಅಂತೆ ಅಷ್ಟೊತ್ತಿಗೆ ನಮ್ಮ ಪೂರ್ಣಿಮಾ ಬಂದು ಮನೆಯಿಂದ ಏನಮ್ಮ ಅಪ್ಪಾಜಿನಲ್ಲಿ ಕುಡ್ಸ್ಬಿಟ್ಟು ನೀನು ಇಲ್ಲಿ ತಲೆ ಬಚ್ಕೊತಾ ಇದೀಯಾ ಅಂತ ಅಯಾ ಏನಿಲ್ಲ ಕಣೆ ಅಂತ ಆಗ ಇವಳು ಹೋಗಿ ನೋಡಿದ್ದಾಳೆ ಅಷ್ಟೊತ್ತಿಗೆ ಉಯ್ಯಾಲೆ ಮೇಲೆ ಹಂಗೆ ಮಲಗಿದ್ರು ಆವಾಗ ಎಲ್ಲ ಓಡ್ ಬಂದು ಎಲ್ಲ ರಮಣರಾವ್ ಎಲ್ಲ ಬಂದು ಕರೆ ಅಷ್ಟೊಳ ಪ್ರಾಣ ಉಂಟೋಗಿತ್ತಂತೆ ಸಿಸ್ಟರ್ ಅವರು ಒಂದು ಸ್ವಲ್ಪ ಸಫರ್ ಮಾಡಿದ್ರು ಸಫರ್ ಅಂದರೆ ಅವ್ರಿಗೆ ಅವ್ರಿಗೆ ಕಾಯಿಲೆಗಳೇ ಬರೋಂಗಿಲ್ಲ ಸರ್ ಅವ್ರಿಗೆ ನಮ್ಮ ಅಕ್ಕವ್ರಿಗೆ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತಾರೆ ಅದಾಗಿತ್ತಂತೆ ಹ್ಞೂ ಅವರೊಂದು ತ್ರೀ ಫೋರ್ ಇಯರ್ಸ್ ಸಫರ್ ಮಾಡಿದ್ರು ಅವರು ಸಫರ್ ಮಾಡಿ ಫೈನಲ್ಲು ಈಗ ಇದಕ್ಕೆ ಕರ್ಕೊಂಡೋಗಿ ರಾಮಯ್ಯಗೆ ಸೇರಿಸಿದಾಗ ನಾನೇ ಹೋಗಿ ನೋಡ್ಕೊಂಡು ಬಂದೆ ಹುಷಾರಾಗಿದ್ರು ಚೆನ್ನಾಗಿ ಮಾತಾಡ್ಸಿದ್ರು ಮಾತಾಡಿಸ್ಕೊಂಡು ಮೈಸೂರಿಗೆ ಬಂದೆ ಬಂದು ಒಂದು ಮೂರ್ನಾಲ್ಕು ದಿವ್ಸಕ್ಕೆ ತಿರ್ಗಾ ಅಡ್ಮಿಟ್ ಅವರು ತಿರ್ಗಾ ಅಲ್ಗೋದು ಆವಾಗ ಇಪ್ಪತ್ತೆಂಟು ದಿವಸ ಇದರಲ್ಲೇ ಇದ್ದರು ಅದೇನೋ ಹಾಕ್ತಾರಲ್ಲ ಹಾಗೆ ಆಕ್ಸಿಜನ್ ಇದರಲ್ಲಿ ಅದೇಂಥದ್ದು ಲೈಟ್ ಏನೋ ಅಂತಾರಲ್ಲ ಹಾಂ ವೆಂಟಿಲೇಟರ್ ಅದು ಅದರಲ್ಲಿ ಅದರಲ್ಲೇ ಅವ್ರ ಜೀವ ಓಡಾಡ್ತಿದ್ದು ಇನ್ನು ಒಳಗೆಲ್ಲ ಹೋಗ್ಬಿಟ್ಟಿತ್ತು ಏನೂ ಇರಲಿಲ್ಲ ಆ ವೆಂಟಿಲೇಟರ್ ತೆಗೆದ್ರೆ ಔಟು ಅದನ್ನು ಯಾತಕ್ಕೆ ಹಾಕಿದ್ರು ಅಂದರೆ ಇವನು ಗಲಾಟೆ ಮಾಡಿಬಿಟ್ಟ ಪುನೀತು ನಮ್ಮಮ್ಮ ಇನ್ನು ಒಂದು ವರ್ಷ ಆಗಲಿ ಹಾಕಿರಿ ನಮ್ಮಮ್ಮ ಹಿಂಗೆ ಇದ್ದರೂ ಪರವಾಗಿಲ್ಲ ಅಂತ ಆಮೇಲೆ ಫೈನಲ್ ಆಗಿ ಬಂದ ಮೇಲೆ ಡಾಕ್ಟ್ರೆಲ್ಲ ಸೇರಿ ಎಲ್ಲ ಕೂತ್ಕೊಂಡು ಮಾತಾಡಿ ಇಲ್ಲ ಎಲ್ಲ ಇದಾಗ್ಬಿಟ್ಟಿದೆ ಅಂದ್ಬಿಟ್ಟು ಒಂದು ಬೆಳಗಿನ ಜಾವ ಪ್ರಾಣ ಉಂಟೋಗಿತ್ತು ಅವರು ಅವರಲ್ಲಿದ್ದಾಗಲೇ ಇದಾಗಿತ್ತು ಪಾಪ ದೊಡ್ಡವ್ರದೇನು ಆ ಥರ ಇಲ್ಲ ಕೂತಿದ್ದ ಚೆನ್ನಾಗಿದ್ದಂಗೆ ತಕ್ಷಣ ತಕ್ಷಣ ಓಟೋ ಏನಿಲ್ಲ ಏ ಎಲ್ವೇ ಇಲ್ವಲ್ಲ ಇಲ್ವೇ ಇಲ್ವ ಅವ್ರಿಗೆ ಅಂದರೆ ಈ ಕಾಡ್ಗಿಡ್ಗೆ ಹೋಗದೆ ಇದ್ದರೆ ಇನ್ನೊಂದು ಹತ್ತಾರು ವರ್ಷ ಇರೋರು ಅವ್ರಿಗೆ ಅಲ್ಲಿಂದ ಬಂದ ಮೇಲೆ ಇದರಲ್ಲಿ ಅವ್ರಿಗೆ ಕಾಲು ಆಪ್ರೇಷನ್ ಮಾಡಿಸ್ತು ಮೆಡ್ರಾಸಲ್ಲಿ ರಜನಿಕಾಂತ್ ಅವರೇ ಮಾಡಿಸಿದ್ದು ಹಾಂ ಮತ್ತೆ ಅಲ್ಲಿ ನಾನು ಹೋಗಿ ಇಪ್ಪತ್ತು ದಿವಸ ಅಲ್ಲೇ ಇದ್ದೆ ನಮ್ಮ ಅಕ್ಕವ್ರ ಜೊತೆ ದಿವ್ ಅಲ್ಲೊಂದು ಇಪ್ಪತ್ತೈದು ದಿವಸ ಇದ್ದರು ಡೈಲಿ ಊಟ ತಿಂಡಿ ಎಲ್ಲ ರಜನಿಕಾಂತ್ ಮನೆಯವ್ರದೇನೆ ಅಲ್ಲಿ ಹತ್ರದಲ್ಲಿ ನಮ್ಮ ಇವನಿದ್ದ ಮುರಳಿ ಯಾರು ಸಿದ್ಧಲಿಂಗಯ್ಯನವ್ರ ಮಗ ಅವನು ಅವಾಗ ಒಳ್ಳೆ ಹೆಸರು ಮಾಡಿದ್ನಲ್ಲ ಅವನು ಬಂದು ಗಲಾಟೆ ಮಾಡ್ದ ಎಮ್ ರಜನಿಕಾಂತ್ ಅಂತ ಏನು ನೀನು ಒಬ್ಬನೇ ಊಟ ತಂದ್ಕೊಡೋದು ನಮ್ಗೋಸಿ ಬಿಟ್ಕೊಡಪ್ಪ ಅಣ್ಣವ್ರಿಗೆ ನಾವು ಸೇವೆ ಮಾಡಬೇಕು ಆಯ್ತಪ್ಪ ನೀನು ಮಧ್ಯಾಹ್ನ ಊಟ ತೊಗೊಂಬ ನಾನು ಸಾಯಕಾಲ ತಗೊಂಬತ್ತೀನಿ ಅಂದರು ಅವರು ಅಲ್ಲಿಂದ ಬಂದಮೇಲೆ ಅವ್ರಿಗೆ ಕಾಲು ಸಕ್ಸಸ್ ಆಗಲಿಲ್ಲ ಆಪ್ರೇಷನ್ ಮಾಡಿದ್ದು ಒಂದು ಸ್ವಲ್ಪ ಕುಂಟಕ್ಕೆ ಶುರು ಮಾಡಿದ್ರು ಅದಕ್ಕೆ ಏನಾದರೂ ಫಂಕ್ಷನ್ ಗಿಂಕ್ಷನ್ಗೆ ಹೋಗ್ಬೇಕಾದ್ರೆ ಮುಜಗಾರ ಪಡೋರು ಯಾಕೆಂದ್ರೆ ಒಬ್ರು ಹಿಡ್ಕೊಂಡು ಹೋಗ್ಬೇಕು ಅಂದರೆ ಒಲೆ ಹುಲಿ ಒಯ್ತಿದ್ದಂಗೆ ಒಯ್ತಿದ್ದವ್ರಿಗೂ ಹಂಗೆ ಆಗ್ಬಿಟ್ರೆ ಆಗಿದೆ ಅದಕ್ಕೆ ಎಲ್ಲ ಅವಾಯ್ಡ್ ಮಾಡೋರು ಅವಾಗ ಅವಾಗೆಲ್ಲ ಬರೀ ಮನೇಲಿ ಸ್ನಾನ ಮಾಡೋದು ಓಡಾಡ್ಕೊಂಡು ಕೆಳಗಡೆ ಕಾಂಪೌಂಡಿಗೆ ಬಂದು ಹೂವೆಲ್ಲ ಕುಯ್ಕೊಂಡು ಅವರೇ ಪಾರ್ವತಿ ಇದನ್ನ ಕಟ್ಕೊಂಡು ನಮ್ಮಕ್ಕ ಹೂ ಕಟ್ಟೋರು ಇದು ಕಟ್ಕೊಂಡು ಮುಟ್ಕೊ ಪಾರ್ವತಿಯಿಂದ ಕೊಡೋರು ಕೊನೆ ಕೊನೆಯಲ್ಲಿ ಒಂಥರ ಮಗು ಥರ ಆಗ್ಬಿಟ್ಟಿದ್ರು ಆಯ್ತು ಗುರುಗಳೇ ಇವತ್ತು ಇವತ್ತು ಇವತ್ತಿಷ್ಟು ಸಾಕು ಒಂಚೂರು ಮಾತಾಡ್ಸ್ಬಿಡಿ ಇನ್ನೊಂದು ದಿವಸ ಬನ್ನಿ ಫುಲ್ ಡೇ ಜಲ್ದಿ ಬನ್ನಿ